ಶುಕಾಖಾಲಿಕೆ ಪೂರ್ಣ ವೈರಾಗ್ಯದಾತೆ ವಸಿಷ್ಠಾಪದಿ ಜ್ಞಾನ ಯೋಗೇಶ್ವರಾತೆ ಕವಿ ವಾಲ್ಮೀಕ ಸಾಧಿಕಾ ಮಾನ್ಯ ಇಸ ನಮಸ್ಕಾರ ಮಾಡ ಸದ್ಗುರು ಶ್ರೀರಾಮದಾಸ. ವಿದೇಹಾಪದಿ ತಾರೋಣಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋಣಿ ಬಹು ಲೋಕಗೆ ಮೇಳವೀತಿ ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕೀ ಜೈ. ಸುಮಂತ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಳೆದ 3 ದಿನಗಳಿಂದ ದೀಪಾವಳಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಸಮಾರಂಭವನ್ನ ಆಚರಣೆ ಮಾಡ್ತಾ ಮಾಡ್ತಾ ಆ ದೀಪಾವಳಿಯ ಒಂದು ಪವಿತ್ರವಾಗಿರ್ತಕ್ಕಂತಹ ಪರ್ವಕಾಲದಲ್ಲಿ ಮುಖ್ಯವಾಗಿ ಯಾವ ಒಂದು ಸತ್ಸಂಗ ಮಾಡೋದು ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದನ್ನು ಆ ಸತ್ಸಂಗದ ವಿಚಾರಗಳಲ್ಲಿ ನಾವು ನಮ್ಮ ಈ ಸಾನ್ನಿಧ್ಯ ಈ ಒಂದು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾಡಿರ್ತಕ್ಕಂಥ ಒಂದು ವಾಸ್ತವ್ಯ ಏನದನು ಅದನ್ನು ಒಂದೊಂದು ಕ್ಷಣವನ್ನ ನಾವು ಸಾರ್ಥಕ ಮಾಡ್ಕೋತಾ ಇದ್ದೀವಿ ಅಂತ ಹೇಳಬೇಕು. ಯಾಕೆ ಅಂದ್ರ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಆಧ್ಯಾತ್ಮಿಕ ವಿಚಾರಗಳ ಚಿಂತನೆಯಲ್ಲಿ ಮಾಡಿರ್ತಕ್ಕಂಥ ಆಯುಷ್ಯವೇ ನಿಜವಾಗಿಯೂ ಏನು ಅಂದ್ರ ಸಾರ್ಥಕವಾಗತಕ್ಕಂಥ. ಆ ದೃಷ್ಟಿಯಿಂದ ನಾವು ದೀಪಾವಳಿಯ ಬಗ್ಗೆ ಕೇವಲ ಒಂದು ಆನಂದ ಸಡಗರ ಸಂಭ್ರಮ ಅಟ್ಟಾರದ ಅಥವಾ ಹರಾಳ ಊಟ ತಿಂಡಿ ತಿನಿಸು ಅಷ್ಟೇ ಅಲ್ಲ, ಶ್ರೀ ಮಹಾರಾಜರಿಗೆ ಅಭಿಪ್ರೇತವಾಗಿರ್ತಕ್ಕಂತಹ ಯಾವ ಒಂದು ಭಗವಂತನ ನಾಮಸ್ಮರಣೆ ಅದನು ಆ ನಾಮಸ್ಮರಣೆಯ ಬಗ್ಗೆ ಸಮರ್ಥ ಶ್ರೀ ರಾಮದಾಸ ಸ್ವಾಮಿಯು ಹೇಳಿದ ದಾಸಬೋಧ ಹೇಳಿರ್ತಕ್ಕಂಥ ವಿಚಾರಗಳ ಚಿಂತನೆ ಮಾಡ್ತಾ ಇದೆಯೋ ಇದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸತ್ಸಂಗ ಎಂದು ವ್ಯರ್ಥ ಹೋಗಂಗಿಲ್ಲ ಅನ್ನುವಂತ ಮಾತನ್ನ ಮಹಾರಾಜರು ಪುನಃ ಪುನಃ ಹೇಳುತ್ತಿದ್ರು. ಎಲ್ಲ ಸಾಧು ಸತ್ಪುರುಷರು ಸತ್ಸಂಗಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಸತ್ಸಂಗದಲ್ಲಿ ಸತ್ಸಂಗವನ್ನು ನಾವು ಮಾಡಿಸ್ತಕ್ಕಂಥ ವ್ಯಕ್ತಿ ನಿಜವಾಗಿಯೂ ಮಹತ್ವ ಇಲ್ಲದೆ ಇದ್ರು ಅವನು ಹೇಳ್ತಕ್ಕಂತಹ ವಿಚಾರಗಳಿಗೆ ಏನಿದೆ ಅಂದ್ರೆ ನಿಶ್ಚಿತವಾಗಿಯೂ ಮಹತ್ವ ಇದೆ. ಸತ್ಸಂಗದ ಒಂದು ಪರಿಣಾಮ ಅನ್ನುವಂತಹದ್ದು ಸಾವಿರಾರು ಜನರಲ್ಲಿ ಒಬ್ಬರಿಗಾದರೂ
ನಿಶ್ಚಿತವಾಗಿ ಆಗೇ ಆಗ್ತದೆ. ಮತ್ತು ಸತ್ಸಂಗದ ಒಂದೊಂದು ಶಬ್ದಗಳಿಂದನೂ ಜೀವನದಲ್ಲಿ ಎಂಥ ಒಂದು ವಿಲಕ್ಷಣವಾಗಿರ್ತಕ್ಕಂತಹ ಪರಿಣಾಮ ಆಗ್ತದೆ ಅನ್ನೋದನ್ನ ನಾವು ನೋಡ್ತೀವಿ. ನಾವು ನೋಡ್ತೀವಿ ಅಂದ್ರೆ ಏನು ಅಂದ್ರೆ ನಾವು ಕೇಳ್ತೀವಿ, ನಾವು ಕೆಲವು ಸಲ ಪ್ರತ್ಯಕ್ಷವಾಗಿ ನೋಡಲೂ ಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಮೊಟ್ಟ ಮೊದಲು ಭಾವು ಸಾಹೇಬ್ ಕೇತ್ಕರ್ ಅವ್ರದ್ದು ಮಹಾರಾಜರದು ಗೋದಾವರಿಯಲ್ಲಿ ಭೇಟಿಯಾಯಿತು. ಆ ಪರಿಣಾಮಕ್ಕ ಸ್ವಲ್ಪ ಮಟ್ಟಿಗಾದ್ರೂ ಪಾರ್ಶ್ವಭೂಮಿ ಬೇಕು ಅನ್ನುವಂತಹದ್ದು ಸಹಿತ ಅಷ್ಟ ಮಹತ್ವದ. ಒಮ್ಮೆಲೆ ಎಲ್ಲರಿಗೂ ಪರಿಣಾಮ ಆಗ್ತದೆ, ಒಂದೇ ಪ್ರಮಾಣದಲ್ಲಿ ಆಗ್ತದೆ ಅಂತ ತಿಳ್ಕೊಂಡೇನಿಲ್ಲ, ಸ್ವಲ್ಪ ಸ್ವಲ್ಪ ಆದರೂ ಆಗ್ತದೆ. ಆದ್ರೆ ಕೆಲವರಿಗೆ ಅದನ್ನು ಬಹಳ ದೊಡ್ಡ ಪರಿಣಾಮ ಆಗುವಂತಹದ್ದನ್ನು ನಾವು ನೋಡ್ತೀವಿ. ನಾವು ಅನೇಕ ಉದಾಹರಣೆಗಳನ್ನು ಕೇಳಿವಿ, ನೋಡಿವಿ. ಬಹುಸಾಹೇಬರದು ಮತ್ತು ಮಹಾರಾಜರು ಮೊದಲನೇ ಸಲ ಗೋಂದಾವಲೆಯಲ್ಲಿ ಭೇಟಿಯಾಗಿ, ಮಹಾರಾಜರು ಬಹುಸಾಹೇಬರಿಗಿಂತ 2 ವರ್ಷ ದೊಡ್ಡವರು. ಮಹಾರಾಜರು 45ನೇ ಇಸ್ವಿಯಲ್ಲಿ ಹುಟ್ಟಿದ್ರು, ಬಹುಸಾಹೇಬರು 47ನೇ ಇಸ್ವಿಯಲ್ಲಿ ಹುಟ್ಟಿದ್ರು. 1845 ಮಹಾರಾಜರದು, 1847 ಬಹುಸಾಹೇಬರು. ಅವಾಗ ಬಹುಸಾಹೇಬರು ಸಾಧಾರಣದಿಂದ ಮಸವಾಡೆ ತನಕನು ಪದಾರ್ಥ ಹಂಚಿಕೊಂಡು ಹೋಗ್ತಿದ್ರು. ಅವರು ಸಿವಿಲ್ ಡಿಪಾರ್ಟ್ಮೆಂಟ್ ನಲ್ಲಿ ಓವರ್ಸಿಯರ್ ಆಗಿದ್ದರು. ಪಗಾರ ಹಂಚಕ್ಕೆ ಹೋಗುವುದ ಒಂದು 2 ಸಲ ಗೋಂದಾವರಿಯಲ್ಲಿ ಮುಕ್ಕಾಮ ಆಯ್ತು. ಸಹಜವಾಗಿ ಮೊದಲನೇ ಸಲ ಭೇಟಿ ಆದಾಗ ಮಹಾರಾಜರು ಮಾರುತಿ ಮಂದಿರದ ಪಕ್ಕದಲ್ಲಿ ಒಂದು ಧರ್ಮಶಾಲೆ ಇತ್ತು. ಆ ಧರ್ಮಶಾಲೆಯಲ್ಲಿ ಬಹುಸಾಹೇಬರು ಉಳ್ಕೊಂಡಿದ್ದರು. ಮಹಾರಾಜರು ಮಾರುತಿ ಮಂದಿರಕ್ಕೆ ಹೋಗಿ ಬರುವಾಗ ಬಹುಸಾಹೇಬರು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡುವ ತಯಾರಿಯಲ್ಲಿದ್ದರು. ಅವರು ಸಹಜವಾಗಿ ಮಹಾರಾಜರು ಈ ಧರ್ಮಶಾಲೆಯಲ್ಲಿ ಯಾರಿಂದ ನೋಡ್ಬೇಕು ಅಂತ ಹೋಗ್ಬೇಕನ್ನ ಬಹುಸಾಹೇಬರಿದ್ರು. ಅವ್ರ ಜೊತೆಗೆ ಒಬ್ಬ ಅಡಿಗೆ ಅವನಿದ್ದ, ಅವನು ಅಡಿಗೆ ಮಾಡುವ ಸಿದ್ಧತೆಯಲ್ಲಿ ತೊಡಗಿದ್ದ. ಬಹುಸಾಹೇಬರು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುವ ತಯಾರಿಯಲ್ಲಿ ಇವೆಲ್ಲ ಏನು ಅಂತಂದ್ರೆ ಇದು ಒಂದು ವಿಶ್ವದ ಯೋಜನಾ. ತಾತ ಅರ್ಥ ಪರಮ ಪೂಜ್ಯ ದರ್ಶನ ಬಾಬಾ ಅವರು ಮಹಾರಾಜ ಕಡೆಗೆ ಬರೋದು ಈಶ್ವರಿ ಯೋಜನಾ. ಈಶ್ವರಿ ಯೋಜನಾ ಅಂತ ಯಾಕೆ ಅಂತೀವಿ ಅಂತ ಅದರೊಳಗಿಂದ ಮುಂದೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಕಾರ್ಯ ಆಗೋದಿತ್ತು ಅಂದ್ರೆ ಆ ರೀತಿಯಾಗಿರ್ತಕ್ಕಂತ ಒಂದು ಸಂಬಂಧ ಬರೋದೇನಂದ್ರೆ ಈಶ್ವರಿ ಯೋಜನಾ. ಒಬ್ರಿಗೊಬ್ರು ನಾವು ಬೇಟೆಗೆ ಅಲ್ಲಿ ಹಿಂದೆ ಭೇಟಿ ಹಾಕ್ತೀವಿ ಮತ್ತೆ ಹೋಗ್ಬಿಡ್ತೀವಿ, ಮುಂದೇನು ದೊಡ್ಡ ಕಾರ್ಯ ಸಂಭವಿಸೋ ಪ್ರಶ್ನೆ ಇರಂಗಿಲ್ಲ, ಏನಿಲ್ಲ. ಮುಂದೆ ಅವ್ರ ನಮ್ಗೆ ನೆನಪಿರಂಗಿಲ್ಲ, ನಮ್ದು ಅವ್ರಿಗೆ ನೆನಪಿರಂಗಿಲ್ಲ. ಬೆಳಸನೆ ಅವರು ಸಹಿತ ತಮ್ಮ ಒಬ್ಬರಿಬ್ಬರು ಮಿತ್ರರ ಜೊತೆಗೆ ತಾತ ಸಾಹೇಬರ ಕಡೆಗೆ ಬಂದಿದ್ರು. ಅವಾಗೆಲ್ಲ ತಾತ ಸಾಹೇಬರದು ಬೆಳಸನೆ ಅವ್ರದ್ದು ಮೊದಲನೇ ಭೇಟಿ ಆಗಿತ್ತು. ಮಹಾರಾಜರು ಸಹಿತ ಭೇಟಿ ಆದ್ರು. ಅವಾಗ ಅವರು ಸಿದ್ಧಾರ್ಥ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಮೊದಲನೇ ಸಲ ಎಮ್ಎ ಇರುವಾಗ ಬಂದು ಭೇಟಿಯಾಗಿದ್ರು ಒಂದ್ಸಲ. ಅವಾಗೇನ್ ವಿಶೇಷ ಆಗಿದ್ದಿಲ್ಲ. ಸಿದ್ಧಾರ್ಥ ಕಾಲೇಜಿನಲ್ಲಿ ಅವ್ರ ಪ್ರೊಫೆಸರ್ ಇದ್ದಾಗ ಬಂದು ಭೇಟಿಯಾದಾಗ ಮಹಾರಾಜರು ಅವ್ರು ಕೇಳಿದ್ರು, ಏನ್ ಮಾಡ್ತೀವಿ, ಏನ್ ಇರ್ತೀವಿ ಅಂದ ಹಿಂಗ ಹಿಂಗ ಅಂತ. ಅವಾಗ ಮಹಾರಾಜರು ಏನಂದ್ರು ಅಂದ್ರೆ ಬರ್ಕೋತ ಇರ್ರಿ ಅಂತ. ನಾವು ಭಾಳ ಮಂದಿ ಹೇಳ್ತಿರ್ತೀವಿ ಬರ್ಕೋತ ಇರ್ರಿ ಅಂತ, ಬರ್ಕೋತ ಇರೋದು ಬಿಡೋದು ಮುಂದ ಅವ್ರವ್ರ ಭಾಗ್ಯ. ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಬರ್ಕೋತ ಇದ್ದಿ ಬರ್ಕೋತ ಇದ್ದಿ ಅಂತ. ಅವ್ರಿಗೆ ಬರ್ಕೋತ ಇದ್ದಿ ಅಂದ್ರು. ಅವಾಗ ಬೆಳಸನೆ ಅವ್ರು ಏನಂದ್ರು, ನಮ್ಮ ಹಂಗ ಮ್ಯಾರೇಜ್ ಮ್ಯಾಲೆ ಯಾರಾದ್ರೂ ಮನೆ ಹೋಗೋ ರೂಢಿ ಇಲ್ಲ ಅಂತೆ. ಮಹಾರಾಜರು ಆದ್ರೂ ಬರ್ಕೋತ ಇದ್ರಿ ಅಂತೆ. ಮತ್ತೊಂದ್ಸಲ ಹೋದಾಗ ಬೆಳಸ ಮಹಾರಾಜ್ ಹೇಳಿದ್ರು, ಜ್ಞಾನೇಶ್ವರಿ
ಜ್ಞಾನೇಶ್ವರಿ ನಾನು ಪ್ರವಚನ ಮಾಡಿದೆ, ನನಗೆ ಬರಂಗಿಲ್ಲ ಅದು ಇಲ್ಲ, ಓದಿ ಅರ್ಥ ಹೇಳ್ಕೊ ಅರ್ಥ ಓದ್ಕೋತ ಹೋಗಿ ಅಂತ. ಅಸಾಧ್ಯ ಏನು ಅಂದ್ರೆ ಇವರು ಇವ್ರ ಅತಿ ಸಹಜವಾಗಿ ನಮ್ ಏನ್ ಸ್ವಭಾವದ ಪ್ರವೃತ್ತಿ ಅದ ಅಂತ ಹೇಳಿದ್ರು ಸಹಿತ ಮಹಾರಾಜರ ಉದ್ದೇಶ ಏನಿತ್ತು ಅಂದ್ರೆ ಅವನ್ ಹಿಡ್ಕೋಬೇಕು ಅನ್ನೋದ ಉದ್ದೇಶ. ನಾನು ಹೇಳಿದೆ ಕಲ್ಯಾಣ ಸ್ವಾಮಿಯಿಂದ ಸಮಂತ ರಾಮದಾಸ್ ಸ್ವಾಮಿಗಳು ಹೆಂಗ ಈ ಮನುಷ್ಯ ಏನಿದ್ದಾನೋ ನನ್ನ ಕಾರ್ಯಕ್ಕೆ ಯೋಗ್ಯದ್ದಾನೋ ಅನ್ನುವಂತ ಭಾವದಿಂದ ಅವನ್ ಹೆಂಗ ಅವ್ರು ಏನ್ ಮಾಡಿದ್ರು ಅಂದ್ರ ಅವ್ರ ಮಾಮಾನ ಕೇಳಿ ಕರ್ಕೊಂಡ ಹೋದ್ರು. ಹಂಗ ಮಹಾರಾಜರು ಸಹಿತ ತಮಗ ತಮ್ಮ ಕಾರ್ಯಕ್ಕೆ ಅನುಕೂಲವಾಗ್ತಕ್ಕಂತ ಜನರನ್ನ ಅವರಾಗಿ ಹಿಡ್ಕೋತಾರ. ಅಕಸ್ಮಾತ್ ಅದು ತಾತ್ಪೂರ್ತಿಕವಾಗಿ ಅನುಕೂಲ ಇದ್ದಿದ್ದಿಲ್ಲ ಅಂದ್ರು ಸಹಿತ ಮುಂದ ಅನುಕೂಲ ಆಗ್ತ ಅನ್ನುವಂತ ಭಾವನೆ ಇದ್ರು ಸಹಿತ ಹಿಡ್ಕೊಂಡಿರ್ತಾರೆ. ತಿಳ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಆ ಪಾತ್ರದಲ್ಲಿ ಉಪಯೋಗ ಮಾಡ್ಲಿಕ್ಕೆ ಯೋಗ್ಯ ಆಗುವವರೆಗೂ ಅಂದ್ರೆ ಅರ್ಥ ಸ್ವಚ್ಛ ಆಗುವವರೆಗೂ ಅದನ್ನೇನ್ ಮಾಡ್ತಾರೆ ಅಂದ್ರೆ ಸತ್ಸಂಗದ ನೀರಿನಾಗ ನೆನೆ ಇಟ್ಟಿರ್ತಾರೆ ಅಥವಾ ಸದ್ ವಾತಾವರಣದಲ್ಲಿ ಅದನ್ನ ನೆನೆ ಇಟ್ಟಿರ್ತಾರೆ. ಆಮೇಲೆ ಅನ್ನದಂತ ಗೊತ್ತಾಗ್ಬಿಟ್ಟು ಒಂದ್ ಕೈ ಬೇರೆ ಒಂದ್ ಕೈ ಸ್ವಚ್ಛ ಒಂದ್ ಕೈ ಹಚ್ಚಿದ್ದೀರ ಸ್ವಚ್ಛ ಮಾಡಿ ಪಡೆದು ಆ ಪಾತ್ರೆಯನ್ನು ಅವ್ರು ಉಪಯೋಗ ಮಾಡ್ಕೊಂಡಿರ್ತಾರೆ. ಈ ಪ್ರಪಂಚದಲ್ಲಿ ಯಾವ ಹೆಂಗ ಅನೇಕ ಪ್ರಕಾರವಾಗಿರ್ತಕ್ಕಂತ ಘಟನೆಗಳು ಸಂಭವಿಸ್ತಾವನು, ರಾಜಕೀಯ ಕ್ಷೇತ್ರದಲ್ಲಿ ಘಟನೆಗಳು ಸಂಭವಿಸ್ತಾವ, ಶಿಕ್ಷಣ ಕ್ಷೇತ್ರದಲ್ಲಿ ಘಟನೆಗಳು ಸಂಭವಿಸ್ತಾವ, ಸಾಮಾಜಿಕ ಕ್ಷೇತ್ರದಲ್ಲಿ ಘಟನೆಗಳು ಸಂಭವಿಸ್ತಾವ, ಅದೇ ರೀತಿಯಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಘಟನೆಗಳು ಸಂಭವಿಸ್ತಾವ, ಹೆಂಗು ಹಂಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನೂ ಘಟನೆಗಳು ಸಂಭವಿಸ್ತಾವ. ಆ ಘಟನೆಗಳ ಹಿಂದೆ ಯಾವುದೋ ಒಂದು ಈಶ್ವರಿ ಒಂದು ಯೋಜನಾ ಇರ್ತದೆ, ಒಂದು ಭಗವಂತನ ಸಂಕಲ್ಪ ಇರ್ತದ ಅಂತ. ಇವೆಲ್ಲ ಸಂಕಲ್ಪದಿಂದ ಆಗಿರ್ತಕ್ಕಂತ ಪ್ರಸಂಗಗಳು. ಮುಂದೆ ಬೆಳೆಸದೆ ಅವ್ರು ಬರ್ಕೋತ ಹೋದ್ರು, ಮನೆಯವರು ಬೇರೆ ಇದ್ದುಕೊಂಡು ಇಲ್ಲಿ ಬರ್ಕೋತ ಇರ್ತಿದ್ರು. ಗುರುವಾರ ರವಿವಾರಕ್ಕೊಮ್ಮೆ ಜ್ಞಾನೇಶ್ವರಿ ಓವಿ ಓದ್ಬೇಕು, ಅರ್ಥನೂ ಓದ್ಬೇಕು. ಮುಂದೆ ಬರುವಂತ ತಲಸಣ್ಣ ಅರ್ಥ ಹೇಳಿ ಶುರು ಮಾಡಿದ್ರು. ಅವಾಗ ಅರ್ಥಾತ್ ಮಹಾರಾಜರು ಏನಂದ್ರು ಅಂದ್ರೆ ದೂರದಿಂದ ಬರುವುದು ಹೋಗುದು ಯಾಕೆ ಮಾಡ್ತೀರಿ, ಇಲ್ಲೇ ಇದ್ದು ಬಿಡ್ರಿ ಅಂತ ತಮ್ಮ ಹತ್ರ ಇಟ್ಕೊಂಡ್ಬಿಡ್ರಿ. ಅದರೊಳಗಿಂದ ಎಷ್ಟು ದೊಡ್ಡ ಮಹಾರಾಜರ ಕಾರ್ಯ ಸಿದ್ಧಾರ್ಥವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಹೆಂಗು ಹಂಗ ಭಾವು ಸಾಹೇಬರ ಮೊದಲೇ ಭೇಟಿ ಆಯ್ತು. ಅವಾಗ ಮಹಾರಾಜರು ಭಾವು ಸಾಹೇಬರನ್ನು ಕೇಳಿದ್ರು, ಮಹಾರಾಜರು ಅನಿಸ್ತು ಇಷ್ಟಕ್ಕೆ ಬಿಡಬಾರ್ದು ಅನಿಸ್ತು, ಈ ಮನುಷ್ಯನ ಇಷ್ಟಕ್ಕೆ ಬಿಡಬಾರ್ದು ಅಂತ ಅನಿಸಿ ಮಹಾರಾಜರು ಕೇಳಿದ್ರು ನೀವ್ ಎಲ್ಲಿ ಹೊಂಟೀರಿ ಈಗ? ಅವನಂದ್ರೆ ನಾ ಮಸೋಡಕ್ ಹೊಂಟಿದ್ದೀನಿ, ನಿಮ್ ತಾಂಗಾದಾಗ ಸ್ವಲ್ಪ ಜಗ ಇದ್ದು ನಾನು ಬರ್ಲಿ ನೋಡ್ ಜಗ ಇತ್ತು ಅವ್ರು ತಾಂಗಾದಾಗ ಮೂರು ಮಂದಿ ಇದ್ರು ಅವ್ರು ಆಯ್ತು ಬರ್ಲಿ ಅಂತ. ಆದ್ರೆ ಮಹಾರಾಜ ಹೇಳಿದ್ರು ನಮ್ಮವನ್ ಇರ್ತಾರೆ ನೋಡಿದ್ರೆ ಆಕಿನೊಂದು ಮಾತು ಕೇಳಿದ್ರಿ ಆಕೆ ಹ್ಞೂ ಅಂದ್ರೆ ಬರ್ತೀನಿ. ಅವ್ರು ಬಂದ ಅವ್ ಸಾಹೇಬ್ಗೆ ಆಶ್ಚರ್ಯ ಅಲ್ಲ, ಇಷ್ಟು ಹೊಟ್ಟ ಮನುಷ್ಯ 32 ವರ್ಷ ಆಗ್ಯಾವ ಆದ್ರೂ ಸಹಿತ ನಮ್ಮ ಅವ್ನ್ ಕೇಳಿದ್ವಿ ತನ್ನ ಹುಡುಗ ಹೆಂಗ ನಮ್ಮವ್ವ ನಾವು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಅವನು ಹಂಗ ಅಂದ ಕೂಡಲೇ ಭಾವು ಸಾಹೇಬರು ಅವ್ರಿಗೆ ತಾಯಿಗಂದ್ರು ಮತ್ ಹಿಂಗ ನಾವು ಮಸೋಡಕ್ ಬರ್ತೀವಿ ಅಂತಂದಾರ ಕರ್ಕೊಂಡು ಹೋಗಿ ಬರ್ಲಿ ಏನು ಕೂಡ ಅವ್ರು ಹೋಗಿ ಹೋಗಿ ಬದಲು ಬಿಟ್ಟು ಈ ಒಂದ್ ಸಲ ಹೋದಾವ 8 ವರ್ಷದ ನಂತರ ಬಂದಾನ. ಆದ್ರಿಂದ ನೀವು ತಿರುಗಿ ತಂದು ಇಲ್ಲಿ ನಮ್ಮ ಮನೆಗೆ ಹಚ್ಚು ಜವಾಬ್ದಾರಿ ಇದ್ರೆ ಕರ್ಕೊಂಡು ಹೋಗಿ ಆಯ್ತು ಅಂತ ತಿಳ್ಕೊಂಡು ಹೋದ್ರು. ಹೋದವ್ರು ಮತ್ತೆ ಮಹಾರಾಜರು ಆ ಮಸವಳದಿಂದ ಪಂಡರ್ಪುರಕ್ಕೆ ಹೋಗ್ತೀನಿ ಅಂತ ಹೋದವ್ರು 6 ತಿಂಗಳ ಮೇಲೆ ಬಂದ್ರು ಮಾಡ್ತೀವಿ. ಏನು ನಮ್ದು ಪ್ರಪಂಚದೊಳಗೆ ಏನು ಕೆಲಸ ಇರಂಗಿಲ್ಲ ಕದೇ ಕದು ನಾವ ಕೆಲಸ ಹಚ್ಚಿ ನಮ್ದು ಹೆಂಗ್ ಪರಿಸ್ಥಿತಿ ಅದ ಅಂದ್ರೆ ಬಾಳಿ ಕೈ ಹಚ್ಚಿ ಬಾಳ್ ಬಿಡುವಂತ ನನ್ನ ಬಾಳ್ ಬಿಡುವಂತ ನನ್ನ ಅದು ಹಂಗ ಆ ಬಾಳ್ ಅಂತ ನೀನು ಬಿಟ್ಟ ಬಿಟ್ಟು ಹೋಗಂತ ಮಕ್ಕಳು ಸಹಿತ ಅಂತಿರ್ತಾವ ಅಪ್ಪ ನೀವು ಹೋಗು ಒಂದ್ 4 ತಿಂಗಳು ಇದ್ದು ಬಾರಿದೆ ನಮ್ಮ ಮನೆಯ ಕೆಲಸ ಏನು ನೋಡ್ಕೋತೀವಿ ಗಿಡ ಹಾಕೋಳು ಅಂತಿರ್ತಾರೆ ನಿನ್ ಗೊತ್ತಾಗುದಿಲ್ಲ ಎಲ್ಲ ಕೆಲಸದ್ದು
ಅವ್ರಿಗೆ ಮನೆ ಮೆಚ್ಚುವವರಿಗೆ ಆಗಂಗಿಲ್ಲ. ಈ ಸಾಧುಗಳು ಹೆಂಗಿರ್ತಾರೆ ಅಂದ್ರೆ ಓದಿದ್ರು ಹೋಗೇ ಬಿಟ್ರು. ಏನ್ ಹಿಂದಿಂದ ಆಗುದ್ರೆ ಏನ್ ಫರ್ಕ್ ಆಗುದ್ರೆ ಏನ್ ಭಾಳ ದೊಡ್ಡ ಫರ್ಕ್ ಆಗ್ತದೆ. ಏನೇನು ಫರ್ಕ್ ಇವಾಗ ಇಲ್ದಾಗ ಚಲೋ ಅನ್ನೋದು. ಈ ಅವ್ವ ಅಪ್ಪ ಅಜ್ಜಿ ಆದ್ರಿಗಳು ಇಲ್ದಾಗ ಮನೆಯಾಗ ಎಲ್ಲ ಆರಾಮ ನಡೆದ್ರು. ನಮಗಂತೂ ಅದು ಭಾರಿ ಅನುಭವ ಬಂದ್ರು. ನಾವು ಸಣ್ಣ ಕೊಡಿದ್ದಾಗ ಶಾಲೆಗೆ ಕನ್ನಡ ಶಾಲೆಯಿಂದ ಹಿಡ್ಕೊಂಡಲ್ಲ ಹೈಸ್ಕೂಲ್ ತನಕ ಆಗೋ ತನಕ ತಿಂಗಳದಾಗ ಒಂದು ಎರಡ್ ಮೂರು ತಿಂಗಳದಾಗ ಒಂದು ಎರಡ್ ಮೂರು ಸಲ ತಿಂಗಳದಾಗ ಒಂದ್ ಸಲ ಅದೇ ನಮ್ಮ ಮನೆ ಜಗಳ ಆಗುದನ್ನ. ನಮ್ಮ ಅಜ್ಜಿ ಸ್ವಲ್ಪ ಜಗಳಕೋಶವಾಗೋದಕ್ಕೆ ತಂಗಲ್ಲಿ ಮನೆಯಾಗ ಜಗಳ ಜಗಳ ಶುರು ಆದ್ರು ಅಂದ್ರೆ ನಮ್ಮ ತಂದಿನೂ ಸ್ವಲ್ಪ ಶೀಘ್ರ ಕೋಪಿ. ನಮ್ಮ ಅಜ್ಜಿನೂ ಭಾಳ ಒದ್ದಾಡೋ ಸ್ವಭಾವಗಳು. ನಮ್ಮ ಅದು ಭಾಳ ಅಂದ್ರೆ ಭಾಳ ಶಾಂತ ಹುಣ್ಣು ಕೂತ್ ಬಿಡ್ತೀರಿ ಮುಂದಾಗ ಏನ್ ಸುಮ್ ಕೂತೀರಿ ಕೇಳಿಸ್ತದೆ ನಿಮಗ ಏನ್ರಿ ನಡೀರಿ. ಈ ಮನೆಯಾಗ ನಾವಿನ ಅನ್ನ ಕಲ್ಸೋದಿಲ್ಲ. ಈ ಮನೆಯಾಗ ನಾವಿನ ಗುಡ್ಡಕ್ಕೆ ನೀರ್ ಕುಡಿಯಂಗಿಲ್ಲ. ಹೇಳ್ರಿ ಪಾಪದ ಮಾತು ಸಣ್ಣಂಗೆ ಹೇಳ್ರಿ ಹೋಗಿ ಬಿಡ ಹ್ಞೂ ಬಿಡ ಏನ್ ಹ್ಞೂ ಹ್ಞೂ ಅಂತೀರಿ ನೀವು ಹ್ಞೂ ಅಂದ ಅಂತೀರಿ. ಹಂಪಿ ಒಳಗೆ ಎಲ್ಲ ವಿಜ್ಞಾನದಾಗಿ ಕಲ್ಕೊಂಡು ಕೂತ್ವಿ. ಆ ಮಾವಿನ ತೋಪು ಹೋದ್ರು ಅಲ್ವಾ ಮಾತ್ರ ಮಾತ್ರ ಆಯ್ತು. ಮತ್ತ ನಮ್ಮ ಅಜ್ಜಿ ನಮ್ಮ ಅಪ್ಪ ಹೇಳ್ಬೇಕು ಒಂದ್ ನೂರು ರೂಪಾಯಿ ಕೊಡಿ ಸತ್ಯ ವಸಂತ. ನಮ್ಮ ಅಜ್ಜಿ ನಮ್ಮ ಅಪ್ಪ ವಸಂತ ಅಂತಿದ್ರು. ನಮ್ಮ ಅರ್ಧ ನಮ್ಮ ಅಪ್ಪ ಎಂಗಣ್ಣ ಅಂತಿದ್ರು. ನಮ್ಮ ತಂದೆಯವ್ರ ಕೈಯಾಗಲಿ ಹತ್ತು ಪೈಸೆ ರಾಕಿ ಇರ್ತಿದ್ದಿಲ್ಲ. ಯಾರಾದ್ರ ಕಡೆ ಹೋಗಿ ಒಂದ್ ನೂರು ರೂಪಾಯಿ ಇಸ್ಕೊಂಡ್ಬಂದು ಅವ್ರಿಗೆ ಪಟ್ ಕೂಡಲೆ ಅವಾಗೆಲ್ಲ ಚೀಲ್ದಾಗ ಬಾಂಡಿ ಬಾಂಡಿ ಗುಂಡಿ ಎಲ್ಲ ಕಟ್ಟಿಕೊಂಡ್ರು ಅಂದ್ರೆ ನಾವು ನಮ್ಮ ತಮ್ಮಂದ್ರು ಎಲ್ಲ ನಮ್ಮ ಮಗಳು ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದ್ವಿ ಅಂತ ಅವ್ ತಿರುಗಿ ಕೊಡ್ಸಕ್ಕ ಅಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಆ ಬಾಂಡಿ ಸಾಮಾನ್ಯ ಎಲ್ಲ ಅಲ್ಲೇ ಬಸವಂತನಿಗೆ ಕಟ್ಟಿ ಮಾಡಿಟ್ಟು ಬಡ ಬಡ ಸಪ್ಪಾಗಿ ಮನೆಗೆ ಬರ್ಬೇಕು. ಅವ್ರು ಬಂದ ಕೂಡ ನಾವು ಮೂಡೋಗಿ ಬಾಂಡಿ ಸಾಮಾನು ತಗೊಂಡ್ಬರ್ದು. ಸಾಮಾನು ಸಟ್ಟು ಟ್ರಂಕ್ ಟ್ರಂಕ್ ಇತ್ತು ಆ ಟ್ರಂಕ್ ತೌ ಮನೆಯಲ್ಲಿ ತಂದಿದ್ದು ಅಂತ ಅದನ್ನ ಒಟ್ಟೆ ಅವರು ಬಿಡಬಿದ್ದಿಲ್ಲ ಯಾರಿಗೂ ಮುಟ್ಲಿಕ್ಕೆ ಕೊಡ್ತಾರೆ ಸಿಕ್ಕ. ಅದು ಹಿಂದ ಏನು ಸಂಭವಿಸ್ತು ಏನಂತ ಬಂದಿದ್ದು ಹೆಂಗು ಹಂಗೆ ಅಂತ ಎರಡನೇ ಸಲ ಭೇಟಿ ಆದಾಗ ಹೌಸ್ ಸಾಹೇಬರಿಗೆ ಮತ್ತೆ ಮೂರನೇ ಸಲ ಭೇಟಿ ಆಗಿಲ್ಲ. ಮುಂದೆ ಇಪ್ಪತ್ತೈದು ವರ್ಷದ ನಂತರ ಗದಗಿನಾಗ ಕಟ್ಟ ಎರಡನೇ ಮಂಗಳೇಶ್ವರ ಸಂಧ್ಯಾ ಮಾಡಿ ಕಟ್ಟಿನ ಅಂದಾಗ ಮಹಾರಾಜ ಏನಂದ್ರು ಅಂದ್ರೆ ಬಹು ಸಾಹೇಬರಿಗೆ ಯಾವುದೇ ಕೇಳಿದ್ರು ಬಹು ಸಾಹೇಬ್ ತುಂಬಿ ದೇವ್ ಧರ್ಮ ಕಾಯಿ ಕಟ್ತ ಇದು ಕಡ್ಡಿ ಕೊಡ್ ಹಚ್ಚೋದ ಲಕ್ಷಣ ತುಂಬಿ ದೇವ್ ಧರ್ಮ ಕಾಯಿ ಕಟ್ತ ಏನ್ ಮಾಡ್ತೀರಿ ದೇವ್ರ ಧರ್ಮ ಏನ್ ಮಾಡ್ತೀರಿ ಹಿಂಗೇನ್ ಭಾಳ ಮಾಡುದಿಲ್ಲ ಎರಡು ವರ್ಷ ಸಂಧ್ಯಾ ಮನೆ ಮಾಡ್ತೀನಿ ಭಗವದ್ಗೀತಾದ ಒಂದು ಅಧ್ಯಾಯ ಓದ್ತೀನಿ. ಮಹಾರಾಜ ಹೇಳಿದ್ರು ಒಂಬತ್ತನೇ ಅಧ್ಯಾಯ ಓದ್ಕೋತ ಹೋಗ್ರಿ. ಒಂಬತ್ತನೇ ಅಧ್ಯಾಯ ಏನಂದ್ರೆ ಬಹಳ ಮಹತ್ವದ ಕಲೆ. ಎಷ್ಟು ಮಹತ್ವದ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಸಮಾಧಿ ಒಳಗೆ ಇಳಿದಾಗ ಸಮಾಧಿಯಲ್ಲಿ ಜ್ಞಾನೇಶ್ವರ ಮಹಾರಾಜರು ಸಮಾಧಿ ಒಳಗೆ ಇಳಿದ್ರು. ಅವಾಗ ಒಂದು ಕೈ ನಾಮದೇವ್ ಹಿಡಿದಿದ್ರು ಇನ್ನೊಂದು ಕೈ ಅಥವಾ ಒಂದು ಕೈ ನಿವೃತ್ತಿನಾಥ ಹಿಡಿದಿದ್ರು ಇನ್ನೊಂದು ಕೈ ಪ್ರತ್ಯಕ್ಷ ಪಾಂಡುರಂಗ್ ಹಿಡಿದ್ರು. ನಾಮದೇವ್ ನಾಲ್ಕು ಮಂದಿ ಮಕ್ಕಳು ಗಂಡಸ ಮಕ್ಕಳು ಅವರ ನಾಲ್ಕು ಮಂದಿ ತೆಗೆದು ತೋಡಿ ಇದನ್ನ ಒಳಗೆ ಸಾರಿಸಿ ಬೊಮ್ಮೈದಿಂದ ಸಾರಿಸಿ ಅವ್ರು ಸಮಾಧಿ ಸಿದ್ಧ ಮಾಡಿದ್ರು. ರಂಗೋಲಿ ಹಾಕಿ ಎರಡು ಮನೆ ಇಟ್ಟು ಎರಡು ಸಮಯ ಹಚ್ಚಿ ಹಚ್ಚಿಟ್ಟು ಆಮೇಲೆ ಒಂದ್ರ ಮೇಲೆ ಅವ್ರು ಪೂಜೆಗೆ ಇನ್ನೊಂದ್ರ ಮೇಲೆ ಜ್ಞಾನೇಶ್ವರಿ ಅವಾಗ ಜ್ಞಾನೇಶ್ವರಿ ಒಂಬತ್ತನೇ ಅಧ್ಯಾಯ ಕೇಳಿದ್ರಿ. ಮಹಾರಾಜರಿಗೂ ಒಂಬತ್ತನೇ ಅಧ್ಯಾಯ ಮೇಲೆ ಬಹಳ ಅತ್ಯಂತ ಪ್ರೇಮ. ನಾವು ಈ ಸದ್ಯ ಪ್ರತಿ ದಿವಸ ವಾಟ್ಸ್ಆ್ಯಪ್ನೊಳಗ ಜ್ಞಾನೇಶ್ವರಿ ಒಂಬತ್ತನೇ ಅಧ್ಯಾಯನ ಬರ್ಲಿಕ್ಕೆ
ಮನುಷ್ಯರು ಮಹಾರಾಜರು ಪರಾಕಾಷ್ಠ ಅಂದಿರ್ತಾರೆ. ಅದರೊಳಗನೆ ಇವೆಲ್ಲರೊಂದು ಧನಜ್ಞಾಶ್ಚಿಂತೆಯಂತೋ ಅಂತಾಗಲಿ, ಪತ್ರಂ ಪುಷ್ಪಂ ಫಲಂ ಕೋಯಂ ಯೋಮೇ ಪ್ರತ್ಯಾಗ್ರಹ ಚಿತ್ತೆ ಅಂತಾಗಲಿ, ಒಂಬತ್ತನೇ ಅಧ್ಯಾಯ ಓದಿದ್ರು ಕೂಡ ಆಯಿತು ಅಂತ. ನಾವು ಸತ್ಪುರುಷನ ಶಬ್ದಗಳ ಮೇಲೆ ನಮಗೆ ಭರವಸೆ ಅನಿಸುವುದಿಲ್ಲ. ಅವ್ರು ಎಷ್ಟು ಕಳಕಳಿಯಿಂದ ಹೇಳುತ್ತಾರೆ ಅಂದ್ರೆ, ಇದರಿಂದ ಇವನು ಉದ್ಧಾರ ಆಗಬೇಕು ಅನ್ನೋ ಭಾವನೆ ಇಟ್ಟುಕೊಂಡ ಹೇಳುತ್ತಾರೆ. ಅವರಿಂದ ಸುಮ್ಮನೆ ವ್ಯಾವಹಾರಿಕವಾಗಿ ಹೇಳುವುದು, ಈ ಶಬ್ದಗಳನ್ನು ಅವನು ತನ್ನ ಜೀವನದಲ್ಲಿ ತಂದುಕೊಂಡ್ರೆ ಅವನು ಉದ್ಧಾರ ಆಗಬೇಕು ಅನ್ನೋ ಭಾವನೆಯಿಂದ ಹೇಳುತ್ತಾರೆ. ಎಷ್ಟು ವಿಚಿತ್ರ ಈ ವಿಶ್ವದ ಒಂದು ರಚನೆ ಅದ ಅಂದ್ರೆ, ಇದರಲ್ಲಿ ವಸ್ತುಸ್ಥಿತಿ ಏನದ ಮತ್ತು ಕ್ರಮ ಏನದ, ಇದು ನಮ್ಮ ಕಳಿತಂಕ್ರಮ ಅರ್ಥ ಆಗುತ್ತೆ. ವಸ್ತುಸ್ಥಿತಿ ಏನದ ಅನ್ನೋದಂತೂ ಅರ್ಥ ಆಗುವುದಿಲ್ಲ, ನಾವು ಭ್ರಮ ಏನದ ಅನ್ನೋದಂತೂ ಅರ್ಥ ಆಗುತ್ತೆ. ಇದಕ್ಕೆ ಚಿಜ್ಜಡ ಗ್ರಂಥಿ ಅಂತ ತಿಳ್ಕೊಂಡು, ಚಿತ್ ಮತ್ತು ಜಡ, ಜ್ಞಾನ ಮತ್ತು ಅಜ್ಞಾನದ ಗಂಟು ಭ್ರಮೆ. ಭ್ರಮ ಅಂದ್ರೆ ಏನು ಅಂದ್ರೆ, ಒಂದರೊಳಗೆ ಒಂದು ಕಾಣಿಸೋದಕ್ಕೆ ಭ್ರಮ. ಯಾವ್ದು ಯಾವ ಸತ್ಯ ಇರ್ತದನೋ ಅದರೊಳಗೆ ಅಸತ್ಯದ ದರ್ಶನ ಆಗುವುದಕ್ಕೆ ಭ್ರಮ ಅಂತ. ಹಾಗಿರೋದ್ರೆ ಹಾವು ಕಾಣಿಸೋದು ಭ್ರಮ. ಕತ್ತಲೆಯಲ್ಲಿ ಕಂಬ ಏನದನು ಮನುಷ್ಯ ಅಂತ ಕಾಣಿಸೋದು ಭ್ರಮ. ಒಂದ್ಸಲ ಕತ್ಸರೆಯವರಿಗೆ ಮಧುಸ ಕಾಲೇಜಿನಲ್ಲಿ ಈ ಮಿಥ್ಯಾವಾದದ ಬಗ್ಗೆ ಹೇಳಬೇಕಾಗಿತ್ತು. ಮಾಯಾವಾದ ಅಂದ್ರೆ ಈ ಮಿಥ್ಯಾವಾದ ಅಂದ್ರೆ ಅದನ್ನೊಂದು ಲೆಕ್ಚರ್ ಕೊಡಬೇಕಾಗಿತ್ತು. ರಾತ್ರಿ ಬಹಳ ತನಕನು ಅವರಿಗೆ ಮಹಾರಾಜರ ಜೊತೆಗೆ ಅವರಿಗೆ ಮಾತಾಡ್ಕೊಂಡು ಕೂತಿದ್ರು. ಹೀಗಾಗಿ ಅದ್ರ ಬಗ್ಗೆ ಏನು ನೋಡ್ಕೊಂಡಿದ್ದಿಲ್ಲ. ಅವಾಗ ಒಮ್ಮೆ ಸಣ್ಣ ನೆನಪಾದ್ರವ್ರಿಗೆ, ನಾಳೆ ಕಾಲೇಜಿನೊಳಗೆ ಏನ್ ಹೇಳಬೇಕು ನಾನು. ಅವಾಗ ಮಹಾರಾಜರು ಅವರಿಗೆ ಮೂರು ಉದಾಹರಣೆ ಹೇಳಿದ್ರು. ಅರ್ಥಾತ್ ಏನು ಅಂದ್ರೆ, ದೂರ ಇಲ್ಲದ ಒಂದು ಸಾಣದ ಮೂಟು ಗಿಡ ಇರ್ತದೆ, ಅದು ನಾಲ್ಕು ಅಂಗಿಯಲ್ಲಿ ಇರ್ತಕ್ಕಂತ ವೇದಾಂತ ಇದ್ದಾರೆ. ಆ ಮೂಟು ಗಿಡದಲ್ಲಿ ಮನುಷ್ಯ ಕಾಣಿಸೋದು, ಹಗ್ಗದಲ್ಲಿ ಹಾವು ಕಾಣಿಸೋದು. ಅರ್ಥಾತ್ ಇವ್ರು ಹೇಳ್ರಿ ಅಂತಂದ್ರೆ ಅವನು ಹೇಳುವುದಂತ ಒಂದು ತಿಳಿದು ಮುಗಿದೋಗ್ಬಿಡುತ್ತ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಎಷ್ಟೊಂದು ಭ್ರಮ ಆಗಿದೆ ಅನ್ನೋದು ಸಹಿತ ನಮಗೆ ಅರಿವಿಲ್ಲದ ದೊಡ್ಡ ಭ್ರಮ ಆಗಿದೆ. ನಮಗೆ ಭ್ರಮ ಆಗಿದೆ ಅನ್ನೋದೊಂದು ಅರಿವನೇ ಇಲ್ಲ. ಅದ ಖರೆ, ಅದ ಸತ್ಯ, ಅದ ಯೋಗ್ಯ, ಅದ ನಮಗೆ ಕರ್ತವ್ಯ ಇತ್ಯಾದಿ ನಮ್ಮ ತಲೆಯವರು ತುಂಬಿಕೊಂಡಿರ್ತ. ಸುಳ್ಳು ಸುಳ್ಳು ಅಂತ ಅನ್ಸೋದು ಸಹಿತ ನಮಗೆ ಕಲ್ಪನಾ ಇಲ್ಲದೆ ಇರುವಷ್ಟು ನಾವು ಸುಳ್ಳಿನೊಳಗಿದ್ದೀವಿ ಅಂತ. ಅರ್ಥಾತ್ ಏನು ಅಂತಂದ್ರೆ, ಜ್ಞಾನೇಶ್ವರ ಮಹಾರಾಜರು ಒಂಬತ್ತನೇ ಅಧ್ಯಾಯ ಓದ್ಕೊಂಡ್ರೆ ಹೋದ್ರಿ, ಅವ್ರಿಗೆ ಅರ್ಥ ಹೋದ್ರೆ ಎಂದಿದ್ದಿಲ್ಲ ಅವರು. ಅದ ಆಸ್ತಿ ಬಹುಶಃ ಒಮ್ಮೆಲೆ ತಿಳಿತು ಅಂತೂ ಇಲ್ಲ. ಆದ್ರೆ ಒಂದು ಇಪ್ಪತ್ತೈದು ವರ್ಷದ ನಂತರ ಗಲಿನಾಗಿ ಭೇಟಿಯಾದಾಗ ಸಹಜವಾಗಿ ಮಹಾರಾಜರು ಗಲಿಕ್ಕೆ ಹೋಗ್ಬಿಡ, ಅವಾಗ ಬ್ರಹ್ಮಾನಂದ ಮಹಾರಾಜರು ಬೆಳಗಡೆ ಏನಿರ್ತಿದ್ರು, ರಾಮನವಮಿ ಉತ್ಸವ ಕಲಿಸಿದ್ರು ಮಹಾರಾಜನ. ಅವಾಗ ಬ್ರಹ್ಮಾನಂದ ಮಹಾರಾಜರು ಗಲಿಕ್ನಲ್ಲಿ ಪ್ರಸಿದ್ಧ ಆಗಿತ್ತು. ಪ್ರಸಿದ್ಧ ಆಗಿದ್ರು ಅಂದ್ರೆ ಬಹಳಷ್ಟು ಮಂದಿಗೆ ಅವರದು ವೈರಾಗ್ಯ, ಅವರದು ನಿಷ್ಠೆ, ಅವರದು ಶರಣ, ಅವ್ರ ತ್ಯಾಗ, ಅವ್ರ ಶರಣಾಗತಿ ಮತ್ತು ಅವ್ರದ್ದೇನದ ಅಂದ್ರೆ ಆ ಶಾಸ್ತ್ರಗಳನ್ನು ಅವ್ರು ಸಮರ್ಪಣೆ ಮಾಡಿ ತ್ಯಾಗ ಮಾಡಿರ್ತಕ್ಕಂತ ಬಹಳ ದೊಡ್ಡ ಅವ್ರ ಗುಣ ಅಥವಾ ಅದೆಲ್ಲ ನೋಡಿ ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ವಕೀಲರು, ಡಾಕ್ಟರ್ರು, ದೊಡ್ಡ ದೊಡ್ಡ ಶ್ರೀಮಂತರು, ಅಪ್ಪ ಸಾಹೇಬ್, ನಾನಾ ಸಾಹೇಬ್ ಅನ್ನುವಂಥವ್ರು ಸಹಿತ ಆಶ್ವಲೆ ಇತ್ಯಾದಿಗಳಿಗೆ ಅವ್ರ ಬಗ್ಗೆ ಬಹಳಷ್ಟು ಪೂಜ್ಯ ಭಾವನೆ ಇತ್ತು. ಹಿಂಗಾಗಿ ಎಲ್ಲರೂ ಮಹಾರಾಜನ ಎದುರು ಹೇಳಿಕ್ಕೆ ಅಕುಂಬತ್ತಿಗೆ ಸ್ಟೇಷನ್ ಹೋಗಿದ್ರು. ಅವ್ರ ಜೊತೆ ಭಾವು ಸಾಹೇಬರು ಹೋಗಿದ್ರು. ಭಾವು ಸಾಹೇಬರು ಅವಾಗ ಏನಾಗಿದ್ರು ಅಂದ್ರೆ ಇಂಜಿನಿಯರ್ ಆಗಿದ್ದ ಕೆಲಸ. ಭಾವು ಸಾಹೇಬರಿಗೆ ಬಿ ಎ ಆಗಿದ್ದಿಲ್ಲ. ಅರ್ಥಾತ್ ಏನು ಅಂದ್ರೆ, ತಮ್ದು ಈ ಮ್ಯಾಟ್ರಿಕ್ ಪರೀಕ್ಷೆ ಆದೊಳಕ ಈ ಡಿಪ್ಲೊಮಾದ್ದು ಡಿಪ್ಲೊಮಾ ಆಗಿ ಮಾಡಿಕೊಂಡಿದ್ರು. ಅದ್ರ ಮೇಲಿಂದ ಅವರು ಇಂಜಿನಿಯರ್ ಆಗಿದ್ರು. ಆಮೇಲೆ ಎಲ್ಲರ ಜೊತೆ ಅವ್ರು ಹೋಗಿದ್ರು. ಯಾರನ್ನು ಕರ್ಕೊಂಡ್ಬರ್ಲಿಕ್ಕೆ ಹತ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಿಂಗ ಬ್ರಹ್ಮಾನಂದ ಮಹಾರಾಜರು ಗುರುಗಳು ಬರ್ಲಿಕ್ಕಂತಾರ ಅಂತ ತಿಳ್ಕೊಂಡು, ಅವ್ರು ಎಲ್ಲಿಯವರು ಏನು ಏನು ಯಾವುದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನೆನಪಿಲ್ಲ. ಎಲ್ಲರ ಜೊತೆಗೂ ಅವರು ಮಹಾರಾಜರ ಜೊತೆ ಅವ್ರ ಅರ್ಥ ಬಹುಸಾಹೇಬರು ಬಂದ್ರು. ಎಲ್ಲ ದೊಡ್ಡ ಹಾಲದಲ್ಲಿ
ಯಾರಾದ್ರೂ ಗದಿಗೆ ಹೋದ್ರು ನೋಡ್ಕೊಂಡ್ ಬಂದು ಕಟ್ಟಿಲ್ಲ. ಬಿನ್ ಖಾಂಬೇಸ ವಾಡ ಅಂತ ಅಂದ್ರೆ ಆ ಮನೆಯೊಳಗೆ ಒಂದು ಖಾಂಬಿಲ್ಲ. ಇದು ದೊಡ್ಡ ಹಾಲದ ಕರೆ ಅಲ್ಲಿ ಖಾಂಬಿಲ್ಲ. ಆಗಿನ ಕಾಲದಲ್ಲಿ ಖಾಂಬಿಲ್ದ ಕಟ್ಟೋದು ಭಾಳ. ಈಗೇನ್ ಸ್ಲ್ಯಾಬ್ ಹಾಕ್ಬಿಟ್ಟು ಈ ವಾಡಾಗ ಈ ವಾಡಾಗ ಕಾಲಮ್ ಹಾಕಿದ್ರು ಒಂದು ದೊಡ್ಡ ಹಾಲಿಗೆ ಸ್ಲ್ಯಾಬ್ ಖಾಂಬಿಲ್ದ ಕಟ್ಟಬಹುದು. ಬಿನ್ ಖಾಂಬಿಲ್ದ ವಾಡ ಅಂತಾರ ಅಟ್ಕೋದೇವ್. ಆ ದೊಡ್ಡ ಶ್ರೀಮಂತ ಜಗನ್ನಾಥ್ ಬಂತ ಅಟ್ಕೋದೆ, ಜನಾರ್ದನ್ ಬಂತ ಅಟ್ಕೋದೆ, ಅವ್ರ ಮಗ ಜಗನ್ನಾಥ್ ಬಂತ. ಅವ್ರು ಮಹಾರಾಜರ ಟ್ರಸ್ಟಿನೂ ಆಗಿದ್ರು, ಅತ್ಯಂತ ನಿಷ್ಠಾವಂತ ಶಿಷ್ಯರು ಆಗಿದ್ರು. ಹೌದು ಪ್ರಸಂಗ ಆಮೇಲೆ ಹೇಳ್ತಂತೆ. ಅರ್ಥಾತ್ ಏನು ಅಂತಂದ್ರೆ, ಅವ್ರು ವಾಡಿದಾಗ ಅವನು ಕೂಡಿಸಿದ್ರು, ಗಾದಿ ಹಾಕಿ ತೆಕ್ಕೆ ಇಟ್ಟು ಮಹಾರಾಜ ಕೂಡಿಸಿದ್ರು, ಮುಂದೆ ದೊಡ್ಡ ಗುಡಾಲ ಹಾಕಿದ್ರು. ನಾವು ಅಲ್ಲಿ ಹೋಗಿದ್ವಿ. ಈಗ ಮನೆ ಅವ್ರು ಮಹಾರಾಜ ಅವರು ಅಲ್ಲಿ ಯಾರು ಹಿಡ್ಕೊಂಡಾರ, ಅವ್ರು ಬಾಡಿಗೆ ಕೊಟ್ಟಾರ ಹಿಂಗಾಗಿ ಅವನಿಗೆ. ಆಮೇಲೆ ಎಲ್ಲಾರು ಕೂತ್ಕೊಂಡ ಬಳಕ ಸಹಜವಾಗಿ ಮಹಾರಾಜರು ಎಲ್ಲಾರು ಒಂದ್ಸಲ ನೋಡಿ ಆಮೇಲೆ ಒಂದೇ ಭಾವ ಸಾಹೇಬ್ರೆ ಕಾಯಿ ಭಾವ ಸಾಹೇಬ್ ತುಂಬ ಇಲ್ಲೇ ಕೊಟ್ಟಿದ್ದೀರಿ ಅಂತ, ನೀವು ಇಲ್ಲೆಲ್ಲಿ ಎದ್ದಿ ಇಲ್ಲೆಲ್ಲಿದ್ದೀರಿ ಅಂತ ಹೇಳಿ ಅಂದ್ರೆ ಭಾವ ಸಾಹೇಬ್ರಿಗೆ ಆಶ್ಚರ್ಯ ಇತ್ತು. ಈ ಮನುಷ್ಯ ನಾನು ನೋಡೇ ಇಲ್ಲ, ಇವ್ರದ್ದು ನಮ್ಗೆ ಏನೂ ಪರಿಚಯ ಇಲ್ಲ, ಒಮ್ಮೆಲೆ ಹಿಂಗ್ ಹೆಸರು ಅಂತ ಕಾಲ ಕೇಳಿದ್ರು ಅಂತ ಅಂದ ಕೂಡಲೇ ಅವರು ಅವ್ರ ಮುಖದ ಮೇಲೆ ಆ ಒಂದು ಭಾವ ಬಂತು. ಅವಾಗ ಮಹಾರಾಜರು ಒಮ್ಮೆಲೆ ನಾನು ಭಾವ ಸಾಹೇಬ್ ಒಂಬತ್ತನೇ ಅಧ್ಯಾಯ ಓದಿ ಕತ್ತಿರಿಲ್ಲ ನೋಡ್ರಿ, ಮಹಾರಾಜರಿಗೆ ಎದಕ್ಕೆ ನಾನು ಬಿಡುವ ಅವಶ್ಯಕತೆ ಇತ್ತು? ನಮಗ ನೆನಪಿರಂಗಿಲ್ಲ, ನಮ್ಮದೇ ನೆನಪು. ಅವ್ರು ಒಂಬತ್ತನೇ ಅಧ್ಯಾಯ ಓದಿಕೊಟ್ಟು ಹೋಗಲಿ ಅಂದ್ರೆ ನಮಗ ನೆನಪಿರಂಗಿಲ್ಲ. ಅವ್ರಿಗೆ ನೆನಪು ಏನಪ್ಪು ಬೇಕಾಗಿಲ್ಲರಿ, ಅವ್ರ ಬುದ್ಧಿ, ಅವ್ರ ವಿಚಾರ, ಅವ್ರ ತರ್ಕ, ಅವ್ರ ಯೋಚನೆ, ಅವ್ರ ಆಲೋಚನೆ ವಿಶ್ವವ್ಯಾಪಿ ಆಗಿರು. ನಿನ್ ತರ ಏನ್ ವಿಚಾರ ನಡೆದು ಅನ್ನೋದು ಅವರಿಗೆ ವಿಶ್ವವ್ಯಾಪಿ ಆಗಿರೋದ್ರಿಂದ, ಅವ್ರ ಮನಸ್ಸು ವಿಶ್ವಾತ್ಮಕ ಮನಸ್ಸಿನ ಜೊತೆಗೆ ತದಾತ್ಮವಾಗಿರುವುದರಿಂದ ನಿಮ್ ಮನಸ್ಸಿನಾಗ ಏನ್ ವಿಚಾರ ನಡೆದು ಅನ್ನೋದು ಅವ್ರ ಮನಸ್ಸಿನಾಗ ಬರ್ತಿರ್ತದ. ನಾವು ಎಷ್ಟು ಮಂದಿ ಮುಂದೆ ಕೂತಿ ಅಡ್ಡಾದ್ರಿ ಅರಿತೀವೋ ಅವ್ರೆಲ್ಲಾರ್ಗೂ ಅವ್ರ ತಲೆ ವಿಚಾರ ಬರ್ತದೆ. ಅದ ಏನು ಅಂತ, ನಾವು ನಮ್ಮ ಮನಸ್ಸನ್ನು ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡುವ ದಿವಸ ನಮ್ದಲ್ಲಿ ಪ್ರವಚನ ನಡೆದಿತ್ತು, ಶಂಕಾ ಸಮಾಧಾನ ನಡೆದಿತ್ತು. ಅವಾಗ ನಮ್ಮ ಘೋಷಣ ರಾಜಕೀಯ ಅಂಗಳದಲ್ಲಿ ನಿಂತ್ಕೊಂಡಿದ್ದ ಅವನು ಪ್ರಶ್ನೆ ಬರ್ತ ಕಳಿಸಿದ ಅಧ್ಯಾತ್ಮ ಅಂತ ಎದಕ್ಕಂತ ಅದನ್ನು ಪ್ರಶ್ನೆ ಬರ್ತ ಕಳಿಸಿದ ಇವನ್ 25-30 ವರ್ಷದಿಂದ ಅನ್ಕೊಂಡು ನಾನು ಹೇಳಿದೆ, ನಾವು ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಮನಸ್ಸನ್ನ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಮನಸ್ಸು ಅಂದ್ರೆ ಭಗವಂತನ ಮನಸ್ಸಿನ ಜೊತೆಗೆ ತಾದಾತ್ಮ್ಯ ಮಾಡಿಕೊಳ್ಳೋದಕ್ಕನ್ನೇ ಅಧ್ಯಾತ್ಮ ಅಂತ. ಹಂಗೆ ಅವ್ರ ಮನಸ್ಸು ವಿಶ್ವ ಮನಸ್ಸಿನ ಜೊತೆಗೆ ತಾದಾತ್ಮ್ಯ ಆಗಿರೋದ್ರಿಂದ ಆದ್ರಿಂದ ಮಹಾರಾಜರು ಏನಂತಂದ್ರೆ ಈ ಬದ್ರಿಕಾರ ಅವ್ರ ಸಲುವಾಗಿ ಎರಡೇಳಿ ಹಾಕಿಡ್ರಿ ಅಂತ ಕೇಳೋದಾಗ್ಲಿ, ಅಯೋಧ್ಯಾದಾಗಿದ್ದಾಗ ಅಷ್ಟೊತ್ತಿಗೆ ಗಣೂಪ ಮತ್ತು ಅಲ್ಲಿ ಅವ್ರು ಏನಂದ್ರೆ ಅರ್ಥಾತ್ ಏನು ಅಂದ್ರೆ ಇವರು ಕಾಗವಾಡದ ಪಟವರ್ಧನ್ ಅಪ್ಪ ಸಾಹೇಬ್ ಪಟವರ್ಧನ್ ಅವ್ರ ತಲೆಯವ್ರು ಸ್ವಲ್ಪ ತಲೆ ಮೇಲೆ ಪರಿಣಾಮ ಆಗಿತ್ತು. ಅದ್ರ ಗಂಗಾತ್ ಅವ್ರು ಸ್ವಲ್ಪ ಅವ್ರು ಏನಿತ್ತು ಅಂತಂದ್ರ ಅವ್ರಿಗೊಂದು ಬಾಧಾ ಇತ್ತು. ಆ ಬಾಧೆಯಿಂದಾಗಿ ಅವ್ರಿಗೆ ಸರಿಯಾಗಿ ವ್ಯವಹಾರ ಮಾಡಲಿಕ್ಕೆ ವರ್ತನೆ ಮಾಡಿ ಬರ್ತಿದ್ದಿಲ್ಲ. ಆದ್ರಿಂದ ರಾಜಮಂತ್ರದಲ್ಲಿ ಅವರು ಅಪ್ಪ ಸಾಹೇಬ್ ಪಟವರ್ಧನ್ ಮನ್ನೆ ಹೋದಾಗ ಬಂದು ಭೇಟಿ ಆದ್ರೆ ಅವ್ರ ವಂಶಜ್ ಬಂದು ಅರ್ಥಾತ್ ನಾವಿಲ್ಲಿ ಸರ್ಕಾರವೇ ಅಂತ ತಿಳ್ಕೊಂಡು ಹೇಳಿದ್ರು. ಅವರಿಬ್ಬರು ಮಹಾರಾಜರ ಭೇಟಿಯಾಗಲಿಕ್ಕೆ ಗೋದಾವರಿಯಿಂದ ಅಯೋಧ್ಯಾಗ ಬಂದಿದ್ರು. ಅಲ್ಲಿನ ಮಹಾರಾಜರಿಗೆ ನಾವೇನು ಮೊಬೈಲ್ ಇದ್ದು ಫೋನ್ ಇದ್ದು ಹೆಂಗ್ ಗೊತ್ತಾದ? ಅರ್ಥಾತ್ ಈ ವಿಶ್ವದೊಳಗೆ ಎಲ್ಲಿ ಏನ್ ನಡೀಲಿಕ್ಕೆ ಹತ್ತಿರ ಅನ್ನೋದು ಅವ್ರು ಸ್ವಲ್ಪ ಲಕ್ಷ ಪಟ್ಟು ಗೊತ್ತಾರೆ. ಇಲ್ಲೇ ಇದ್ರೆ ಅವ್ರ ಮನಸ್ಸು ಯಾವಾಗಲೂ ನಿರ್ವಿಚಾರವಂತದಲ್ಲಿ ಇರ್ತದೆ. ನಾವು ಮನಸ್ಸನ್ನು ನಿರ್ವಿಚಾರ ಮಾಡಿದ್ರು ಗೊತ್ತಾಗ್ತದೆ. ಅರ್ಥಾತ್ ನಮ್ಮ ಮನಸ್ಸು ಅತ್ಯಂತ ನಿರ್ವಿಚಾರ ಆದ್ರೂ ಸಹಿತ ನಮ್ಮ ಮನಸ್ಸು ಎಷ್ಟು ಸೂಕ್ಷ್ಮ ಆಗ್ತದೆ ಅಂದ್ರೆ ಆ ಸೂಕ್ಷ್ಮವಾದ ಮನಸ್ಸು ಏನಾಗಿರ್ತದೆ, ವಿಶ್ವವ್ಯಾಪಿ ಮನಸ್ಸಿನ ಜೊತೆ ತಾದಾತ್ಮ್ಯ. ನಿರ್ವಿಚಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊದಲು ಅದನ್ನು ಒಂದು ವಿಚಾರಕ್ಕೆ ತರಬೇಕು, ಒಂದು ಕಾನ್ಸೆಪ್ಟ್ ತರಬೇಕು. ಯಾವ್ದೊಂದು ಕಾನ್ಸೆಪ್ಟ್ ಅಂದ್ರೆ ಭಗವಂತ ನಾಮ ಅನ್ನುವಂತ ಒಂದು ಕಾನ್ಸೆಪ್ಟ್ ಅಂತಂದ್ರೆ ನಾಮಮಯ ಆಗ್ಬೇಕು. ಅದಕ್ಕೆ ನಾಮ ಸಮಾಧಿ ಅಂತ ಮತ್ತೆ ನಮ್ಗೆ ನಾಮ ಸಮಾಧಿ ಹತ್ತಬೇಕು. ಆಮೇಲೆ ಬ್ರಹ್ಮ ಸಮಾಧಿ ಹತ್ತದೆ. ಅವಾಗ ನಮ್ಮ ಮನಸ್ಸು ಏನಂದ್ರೆ ವಿಶ್ವ ಮನಸ್ಸಿನ ಜೊತೆ ತದಾಜ್ಞೆ ಆಯಿತು ಅಂದ್ರೆ
ಅವಾಗ ಅವರು ಎಲ್ಲ ಲಕ್ಷ್ಯ ಕೊಡ್ತಾರೋ ಅತ್ಲಾಗಿಂದ ಅವರೆಲ್ಲ ಏನದ ಕಾಣಿಸ್ತದೆ ಗೊತ್ತಾಗ್ತದೆ. ಮಹಾರಾಜ ಹೇಳಿದ್ರು ಬಹುಶಃ ಒಂಬತ್ತನೇ ಅಧ್ಯಾಯ ಓದಿ ಕತ್ತಿದ್ರು ಬಹುಶಃ ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ರು ಅಂತಂದ್ರೆ ಮಹಾರಾಜ ಸಹಸಾ ತಪ್ಪಿಸಿಲ್ಲ ಅಂತೆ. ಇಪ್ಪತ್ನಾಲ್ಕು ತಾಸಿನೊಳಗೆ ನಾವು ಯಾವುದೋ ಒಂದು ಸಣ್ಣ ಮಾತನ್ನು ಸದ್ಗುರುಗಳು ಹೇಳಿರ್ತಕ್ಕಂತ ಒಂದು ಸಣ್ಣ ಮಾತನ್ನು ನಮ್ಮ ಆಯುಷ್ಯದ ಕೊನೆ ಉಸಿರಿನಿರುವವರೆಗೂ ನಾವು ಅದನ್ನು ನಡೆಸಿಕೊಂಡು ಹೋದದ್ದಾದ್ರೆ ಕೊನೆ ಉಸಿರಿನ ಸಮಯದಲ್ಲಿ ಆದರೂ ಮಹಾರಾಜ್ ಹೇಳಿದ್ರು ಇವತ್ತು ಅವನು ಬಿಡಬಹುದು ಮರಿಬಹುದು, ಆದ್ರೆ ನಾನು ಹೇಳಿದ್ದು ಕೊನೆಯ ಒಂದು ಅಂತ ಕಾಲದಲ್ಲಿ ಆದರೂ ಅವನಿಗೆ ನನಗೆ ಬಂದೇ ಬರ್ತದೆ ಮತ್ತು ಅವಾಗ ಅನಿಸ್ತದೆ ಅನ್ನೋದು ನನ್ನ ಮಹಾರಾಜರು ಬರ್ತಾ ಸದ್ಗುರುಗಳು ಹೇಳಿದ್ರು ನಾನು ಮಾಡಲಿಲ್ಲ ನನ್ನ ತಪ್ಪಾತು ಅಂತ ಅನಿಸಿ ಸತ್ತ ಅಂದ್ರೆ ಮುಂದಿರೋ ಮುಂದಿನ ಜನ ಮಾಡ್ತಾನೆ. ಅರ್ಥಾತ್ ಏನು ಅಂತಂದ್ರೆ ಹಾಗೆ ಬಹುಶಃವರಿಗೆ ಹೇಳಿದ್ರು ಸಹಸಾ ತಪ್ಪಿಸಿಲ್ಲ ಅದಕ್ಕೆ ಮಹಾರಾಜರೇ ನಂಬಿ ಆದ್ರಿಂದ ಮತ್ತೆ ನಮ್ದು ನಿಮ್ದು ಭೇಟಿ ಆಗ್ತು ನೋಡಿದ್ರೆ ಹಿಂಗೇನಾದ್ರು ಆದ್ದರಿಂದ ನೋಡ್ಲಿಕ್ಕೆ ನಮ್ಮಲ್ಲಿ ಏನಾದ್ರೂ ಬೇಕಿಲ್ಲ. ಈ ಮಹಾರಾಜರ ನಂಬಿಕೆ ತಮ್ಮ ಭಾವ ವ್ಯಕ್ತ ಮಾಡುವಾಗ ಪ್ರೇಮ ವ್ಯಕ್ತ ಮಾಡುವಾಗ ಆದ್ದರಿಂದ ನಾನು ನಾನು ಪ್ರೇಮ ಮಾಡ್ತೀನಿ ಅಂತಂದ್ರೆ ನಮ್ಮ ಹತ್ರ ಏನಾರ ಹೇಳ ಹತ್ತು ಸಾವಿರ ತಪ್ಪಿಲ್ಲ ಒಂದ್ ದಿವಸ ಸಪ್ಸಲ್ ನೀನ್ ಜಪ ಮಾಡಿ ಆದ್ರಿಂದ ನಾನು ನಿನ್ನ ಪ್ರೇಮ. ಅರ್ಥಾತ್ ಅಣ್ಣಾ ಸಾಹೇಬ್ ಗಾಡಗಿ ಅವ್ರ ತಂದೆಯವರು ಬಿಜಿ ಗಾಡಗಿಗಳಂತವ್ರು ಭಾಸ್ಕರ್ ಗಂಗಾ ಭಾಸ್ಕರ್ ಗೋವಿಂದ ಗಾಡಗಿಗಳು. ಅರ್ಥಾತ್ ಏನು ಅಂದ್ರೆ ಅವರು ಮಹಾರಾಜರ ಬಗ್ಗೆ ಬಹಳ ನಿಷ್ಠ ಇದ್ದವರಿದ್ದರು. ಈ ಗಾಡಿಗಳು ಅಂತಂದವ್ರು ಎಲ್ಲರಿಗೂ ಮಹಾರಾಜರು ಗುರುಗಳು. ಅದರೊಳಗೆ ಎರಡು ಗಾಡಿಗಳು ಇದ್ದ ಒಂದು ಸರಾಫಿ ಗಾಡಿಗಳು ಒಂದು ತುಪ್ಪದ ಗಾಡಿಗಳು ಅಂತ. ಇವರು ತುಪ್ಪದ ಗಾಡಿಗಳಾಗಿದ್ದರು ಈಗ ಅವರು ಸರಾಫಿ ಅಂಗಡಿ ಇಟ್ಟಾರೆ. ಅರ್ಥಾತ್ ಏನು ಅಂದ್ರೆ ಅವರು ಮಹಾರಾಜರಿಗೆ ಏನಂದ್ರು ಮಹಾರಾಜ ಈ ಇವತ್ತಿಗಾದರೂ ಸಹಿತ ಅರ್ಥಾತ್ ಪುಣ್ಯತಿಥಿ ಉತ್ಸವದಲ್ಲಿ ಗಾಡಿಗಳು ಮಾಡ್ಕೊಂಡು ಅವರನ್ನೇ ಪೂಜೆ ಮಾಡುವುದು ಅಂತ ಚೀಫ್ ಟ್ರಸ್ಟಿಗಳಿದ್ರು ಸಹ ಚೀಫ್ ಟ್ರಸ್ಟಿಗಳು ಆಮೇಲೆ ಭಾಸ್ಕರ್ ಇವರು ಅಣ್ಣಾ ಸಾಹೇಬರು ಒಬ್ಬರು ಸಂಬಂಧಿಕರು ಯಾರು ಅವಾಗ ಯಾರಿದ್ರು ಅಣ್ಣಾ ಸಾಹೇಬರ ಕಾಕಾನ ಇರ್ತಿದ್ರು ಅವ್ರ ಅಣ್ಣ ಅಣ್ಣ ತಮ್ಮ ಪೂಜೆ ಮಾಡಲಿಕ್ಕೆ ಉತ್ಸವದಾಗ ಅವ್ರು ಪೂಜೆ ಇರ್ತದೆ ಬ್ರಹ್ಮಾನಂದ ಮಹಾರಾಜರು ಹಾಕಿಕೊಟ್ಟಿರ್ತದ. ಅವರೇ ಕೇಳಿದ್ರು ಮಹಾರಾಜ ನಮ್ಗೆ ಏನಾದ್ರೂ ಒಂದು ಸಾಧನೆ ಹೇಳ್ರಿ ಅಂತ ನಾವು ಕೇಳ್ಬೇಕ್ರಿ ಮಹಾರಾಜ ನಮ್ಗೆ ಏನಾದ್ರೂ ಒಂದು ಸಾಧನೆ ಹೇಳ್ರಿ. ಮಹಾರಾಜ್ ಎಷ್ಟು ಮಂದಿಗೆ ಎಷ್ಟು ನಮೂನಿ ಸಾಧನೆ ಹೇಳಿದಾರೆ ಒಬ್ರಿಗೆ ಹೆಂಗೆ ಒಬ್ರಿಗೆ ಏನ್ ಹೇಳಿದ್ರು ಅಂದ್ರೆ ಮಹಾರಾಜ ನಮ್ಗೆ ಏನಾದ್ರೂ ಒಂದು ಸಾಧನೆ ಮಹಾರಾಜ್ ನಮಸ್ಮರಣೆ ಮಾಡ್ರಿ ಹಂಗ ಬೇಡ ಹಿಂಗ ಮಾಡಿ ಅಂತ ಏನಾದ್ರು ಮುಂದೆ ಹೇಳು. ಅದು ಮಹಾರಾಜರು ಏನಂದ್ರು ಹಂಗಾದ್ರೆ ಏನು ಅಂಥ ಬದಿ ಏನು ದೊಡ್ಡದು ಬೇಡ ಅಲ್ಲಿ ಸಣ್ಣ ಸಾಧನೆ ಹೇಳ್ತೀವಿ ಅಷ್ಟೇ ಮಾಡ್ಕೊಂಡು ಹೋದ್ರೆ ಸಾಕು ಇದ್ರ ಹಿಂದೆ ಏನಿರ್ತದ್ರಿ ಅಂತ ನಾವು ಕೇಳಿ ವಿಚಾರ ಮಾಡಿ ನೋಡಿದ್ರೆ ಇದ್ರ ಹಿಂದೆ ಅವ್ರ ಅನುಸಂಧಾನ ಈ ಸಾಧನೆ ಅವ್ರು ಹೇಳಾರ ಈ ಸಾಧನೆ ಅವ್ರು ಹೇಳಾರ ಈ ಸಾಧನೆ ಅವ್ರು ಹೇಳಾರ ಈ ಸಾಧನೆ ಸದ್ಗುರುಗಳು ಹೇಳಾರ ಅನ್ನೋ ಭಾವ ಏನಿರ್ತದನೋ ಆ ಸಾಧನೆಗಿಂತ ಅದು ಮಹತ್ವ ಸದ್ಗುರುಗಳು ಹೇಳಾರ ಅನ್ನುವಂತ ಭಾವ ಏನದನೋ ಅದು ಬಹಳ ಮಹತ್ವ. ಆ ಸದ್ಗುರುಗಳ ಅನುಸಂಧಾನದಲ್ಲಿ ಇದ್ದೀವಿ ಅಂತ ಮುಗಿದು ಹೋಯ್ತರಿ ಇರ್ಬಾರ್ದು. ಕೂಡಲೇ ಮಹಾರಾಜರು ಒಬ್ಬರಿಗೆ ಏನಂದ್ರು ಮಹಾರಾಜ್ ನನಗೇನಾದ್ರೂ ಒಂದು ಸಾಧನೆ ಹೇಳ ನಾಗ್ಪುರ್ ಕಡೆಯವರು ಮಹಾರಾಜರು ಏನಂದ್ರು ನಮಸ್ಮರಣೆ ಮಾಡಿ ಹಂಗ ಬೇಡ ಹಿಂಗ ಮಾಡು ಇದನ್ನ ಮಾಡು ಅಂತ ಏನಾದ್ರು ಹೇಳಿ ಮಹಾರಾಜರು ಏನಂದ್ರು ಅವನು ಬಹಳ ಒಳ್ಳೆ ಸಾಧನೆ ಹೇಳಿ ಮಹಾರಾಜರ ಚರಿತ್ರೆ ನಾನು ಇವತ್ತ ಮುಂಜಾನೆ ನನಗೆ ಏನು ವಿಚಾರ ಬಂತು ಅಂದ್ರೆ ಒಂದೊಂದು ಪ್ರಸಂಗವನ್ನು ಹತ್ತತ್ತು ಸಲ ಓದ್ಬೇಕು ಅಂತ ಆಗ್ತದೆ. ಆ ಪ್ರಸಂಗದೊಳಗಿನ ಸಣ್ಣ 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 ವಿಷಯಗಳು ಸಹಿತ ನಮ್ಮ ತಲೆಯಾಗಿರ್ಬೇಕು ಅನ್ನುವಂತ ಭಾವ ಬಂತು. ಇವತ್ತು ಮುಂಜಾನೆ ನನ್ನ ಮನಸ್ಸಿನ ವಿಚಾರ ಬಂತು ಪಟ್ನ ಒಂದು ಇದನ್ನು ಇದು ವಿಚಾರ ಮಾಡಿದೆ ಒಂದು ಪುಸ್ತಕ ತೆಗೆದು ಯಾವ ಪ್ರಸಂಗ ಇರ್ತದೋ ಅದನ್ನು ಸುಲಭ ನಾವು ಅಭ್ಯಾಸ ಅದನ್ನೊಂದು ಹತ್ತು ಸಲ ಓದು ಯಾವ ಪ್ರಸಂಗದ ಒಂಚೂರ ಒಂದು ಅಕ್ಷರ ಒಂದು ಶಬ್ದ ಹೇಳಿದ ಇಡೀ ಪ್ರಸಂಗವನ್ನು ಆ ಪುಸ್ತಕದವರು ಹೆಂಗ ಬರ್ದಾರೋ ಹಂಗ ತದ್ರೂಪ ನಮಗೆ ಹೇಳಲಿಕ್ಕೆ ಬರುವ ಹಂಗ ನಾವು ಆ ಪ್ರಸಂಗದ ಅಭ್ಯಾಸ ಮಾಡಿ ಒಂದು ಪ್ರಸಂಗ ನಮಗೆ ಸಣ್ಣಾಗಿ ಹೇಳಲಿಕ್ಕೆ ಬರುತ್ತೆ. ನಿಜವಾಗಿ ಹೇಳಬೇಕು ಅಂದ್ರೆ ಒಂದು ಪ್ರಸಂಗ ಮಹಾರಾಜರ ಇಂಥ ದಿವ್ಯವಾಗಿರುವ ಚರಿತ್ರೆಯಲ್ಲಿ ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್ ಅಂತ ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್. ನಿನ್ನೆ ನಮ್ಮ ಪೂರ್ಣಿಮಾ
ನೀನ್ ನಮಸ್ಕಾರ ಮಾಡಿ ಹೇಳಿದ್ರಿ ನೀವು ನನ್ನ ಚರಿತ್ರೆ ಆರನೇ ಸಲ ಮುಗಿತ್ರಿ ಅಂತೆ. ನಾ ಈಗ ಒಂದೇ ಸಲ ಶುರು ಮಾಡಕ್ಕಿದ್ದೀನಿ, ಆದ್ರಿಂದ ನೀವೇ ಓದಿಸ್ಕೊಳ್ರಿ. ಅರ್ಥಾತ್ ಏನು, ಕೊನೆ ಉಸಿರಿರೋವರೆಗೂ ದಿನ ಚರಿತ್ರೆಗೆ ಒಂದ್ ಪುಟ ಹೋಗ್ತೀನಿ ಅನ್ನೋದನ್ನು ಸಹಿತ ಒಂದು ಚರಿತ್ರೆಗೆ ಒಂದ್ ಪುಟ, ಒಂದು ಪ್ರವಚನದ ಒಂದ್ ಪುಟ, ಅದ್ರ ನಾನು 24 ತಾಸು ವಿಚಾರ ಮಾಡಿದ್ರು ಕಡಿಮೆ ಬೀಳುತ್ತೆ. ಪ್ರವಚನ ನಮ್ಗೆ ಒಂದು ಚೂರು ಅರ್ಥ ಆಗುತ್ತೆ ಖರೆ ಹೇಳಬೇಕು ಅಂದ್ರೆ. ಆ ಒಂದೊಂದು ಪ್ರವಚನ ನೋಡಿ ಅಷ್ಟು ಗಾಢವಾದ ಅರ್ಥ ತುಂಬಿತ್ತಂದ್ರೆ ನನಗ ಆಶ್ಚರ್ಯ ಅನಿಸುತ್ತೆ. ಎಷ್ಟು ಸಲ ನನಗ ಆಶ್ಚರ್ಯ. ನಮ್ಗೆ ಅನಿಸ್ಬೇಕು ಒಂದೊಂದು ಪ್ರಸಂಗವ ನಮ್ಗೆ ಚೆನ್ನಾಗಿ ಹೇಳಿ ಬರ್ಬೇಕು ಅಂದ್ರೆ ಕೆಲವು ವ್ಯಕ್ತಿ ರಮ್ಯ ಅನಿಸ್ಬೇಕು. ಅದರೊಳಗಿಂದ ನಮ್ಗೆ ಏನ್ ಅನಿಸ್ಬೇಕು, ನಮಗೆ ಒಳಗಿನೊಳಗೆ ಆನಂದ ಅನಿಸ್ಬೇಕು. ವಾ ಇವತ್ತಿಗೂ ಅಲ್ಲಿ ನಾನು 67ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಓದಿರೋ ಚರಿತ್ರೆ ಎರಡು ನಾನು ಬರೀ 4-5 ದಿವಸಗಳ ಚರಿತ್ರೆ ಪೂರ್ಣ ಓದಿದೆ. ಒಂದೊಂದೇ ಸಲ ಓದಿದೆ, ಒಂದು ಪ್ರಸಂಗ ಓದ್ಬೇಕು ಬಾಲಿಗಳೆ ಬಾಲಿ ಬಿಟ್ಟು ನಾವು ಓದ್ಕೊಂಡ್ಬೇಕು. ನಾವು ಪ್ರಪಂಚಕ್ಕಾಗಿ ಒಳಗೊಳಗಟ್ಟಲೆ ಕಣ್ಣೀರು ಸುರಿಸ್ತೀವಿ, ಆದ್ರೆ ಭಗವಂತನಿಗಾಗಿ 2 ಹನಿ ಕಣ್ಣೀರು ಬಂದಿದ್ದು ಅಂತಂದ್ರೆ ಯಾರಾದ್ರೂ ನಮ್ ಕಣ್ಣ ಅಕಸ್ಮಾತ್ ನೀರು ಬಂದು ವರ್ಷಿ ಬಂದು ವರ್ಷಬೇಕು. ಈ ಕಣ್ಣೀರು ವರ್ಷಗಳವಾಗಿ ಈ ಜಗತ್ತಿನೊಳಗ ಓದಕ್ಕೆ ಯೋಗ್ಯವಾದದ್ದು ಒಂದ ಯಾವುದು ಅಂದ್ರೆ ಮಹಾರಾಜ ಚರಿತ್ರೆ. ತಿಳ್ಕೊಳಿಕ್ ಯೋಗ್ಯವಾದದ್ದು ಒಂದ ಯಾವುದು ಅಂದ್ರೆ ಅವ್ರ ಪ್ರವಚನ. ಅವು ಯಾರು ತಿಳ್ಕೊಂಡು ಸಾಕು. ನಾವೀನ್ ಧೀಗ್ ಧೀಗ್ ಕಟ್ಲೆ ರಾಮಕೃಷ್ಣ ಪರಮಹಂಸ ಹೇಳಿದ್ರು ನಮಗೆ ನಾಮ ಸಾಯ್ಬೇಕನ್ನೋ ಒಂದು ಸೂಜಿ ಸಾಕು ಅಂತ. ನೀವು ಸೂಜಿ ತಗೊಂಡು ಚಲೋ ಅಂತ ಹಿಂಗಾದ್ರೆ 4-5 ಸಲ ಹಿಂಗೆ ಚುಚ್ಚುಕೊಂಡ್ಬಿಟ್ಟು ಸತ್ತ ಹೋಗ್ತೀವಿ. ಇನ್ನೊಬ್ರು ಕೊಲ್ಲಿಕ್ಕೆ ಏನ್ ಬೇಕು, ಕೊಟ್ಟಿಗೆ ಹುಡುಗರು ಬಂದೂಕು ಕತ್ತಿ ಎಲ್ಲ ಬೇಕಾಗ. ಮತ್ತೆ ಒಬ್ರಿಗೆ ಕೊಲ್ಲಿಕ್ಕೆ ಆಗುದಿಲ್ಲ. ಅಥವಾ ಒಂದ್ 4 ಮಂದಿ, ಇತ್ಲಾ ಒಂದ್ 4 ಮಂದಿ ಅತ್ತ ಖೂನ್ ಮಾಡೋದಿರ್ತಾರ, ಒಂದ್ ಒಂದ್ ಬಂದು ಹೋಗಿರ್ತಾರ, ಸುತ್ತು ಹೊರದ ಅವ್ನು ಹೊಡೆದುಕೊಳ್ತಾರ. ಹೆಂಗೋ ಹಂಗೆ ನಮಗ ಒಬ್ಬರಿಗೆ ಉದ್ಧಾರ ಆಗ್ಲಿಕ್ಕೆ ಒಂದು ಪ್ರವಚನ ಸಾಕು ಅಂತ ಚರಿತ್ರೆ. ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಆ ಉಪನಿಷತ್ನ ಹಂಗ ಹೇಳದ್, ಭಗವದ್ಗೀತಾದಾಗ ಹಿಂಗ ಹೇಳದ್, ರಾಮಾಯಣದಾಗ ಹಂಗ ಹೇಳದ್, ಮಹಾಭಾರತದಾಗ ತಿಳ್ಕೊಂಡ್ ಯಾಕೆ ಹೇಳ್ತೀನಿ ಅಂದ್ರೆ ಮಹಾರಾಜರು ಅಂದ್ರೆ ದರ್ಶನದ ಹೇಳಿದ ಮಾತು ಹೇಳ್ತೀನಿ. ಮಹಾರಾಜರು ಅಂದ್ರೆ ಮೂರ್ತಿಮಂತರು ನಾಮ. ಅವ್ರ ಚರಿತ್ರೆ ಅಂದ್ರೆ ಅದ್ರ ಮ್ಯಾಲ ಬರ್ದಿರೋ ಕಾಮೆಂಟ್ರಿ ಅಂತ. ಅರ್ಥಾತ್ ಮಹಾರಾಜರು ಅಂದ್ರೆ ಮೂರ್ತಿಮಂತ ನಾಮ ಇದ್ದಂಗ. ಚರಿತ್ರೆ ಅಂದ್ರೆ ಆ ನಾಮವನ್ನು ಕುರಿತು ಬರೆದಿರ್ತಕ್ಕಂಥ ಕಾಮೆಂಟ್ರಿ ಅಂದ್ರೆ ಯಾವುದು ಅಂದ್ರೆ ಮಹಾರಾಜರ ಚರಿತ್ರೆ. ಮಹಾರಾಜ ನಾಮ ಅನ್ನೋದು ಹೆಂಗ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಕಾಮೆಂಟ್ರಿ ಓದ್ಬೇಕು, ಭಾಷೆ ಓದ್ಬೇಕು. ಆ ಭಾಷೆಗೆ ಏನಾದ್ರೂ ಸೂತ್ರ ಇದ್ರೆ ಅದು ಪ್ರವಚನ. ಮಹಾರಾಜ ನಾಮ ಅನ್ನೋದ್ರದ್ದು ನಿಮಗೆ ಸೂತ್ರ ರೂಪದಲ್ಲಿ ಓದ್ಬೇಕು ಅಂತಿದ್ರೆ ಪ್ರವಚನ. ಆ ಸೂತ್ರದ ಭಾಷೆ ಓದ್ಬೇಕು ಅಂತಿದ್ರೆ ಚರಿತ್ರೆ. ಬಹುಶಃ ತುಂಬ ಇಕ್ಕೇ ಕೊಟ್ಟೆ ನೀವು ಇಲ್ಲೇ ಅದ್ ಮುಂದೆ ಎಲ್ಲಿ ಅನ್ನೋದು ಆಮೇಲೆ ಕೇಳಲೇ ಇಲ್ರಿ ಮಹಾರಾಜರು. ಏನು ಅವ್ರಿಗೆ ತಗೊಂಡು ಏನ್ ಮಾಡುದು, ನಾವೆಲ್ಲಾರು ಯಾವೂರಿಂದ ಬಂದೀವಿ ತಗೊಂಡು ಮಹಾರಾಜರಿಗೆ ಏನ್ ಮಾಡುತ್ತೆ. ಆ ಊರು ಮರಿಲಿಕ್ಕೆ ಆಗೋದು ನಮ್ ದುರ್ದೈವ ಅಂದ್ರೆ ಹಿಂಗ. ಆ ಊರು ಆ ಗೋತ್ರ ಗೋತ್ರಾವಳಿ ಅರ್ಥಾತ್ ಸ್ವಜನರು ಆ ಸಂಬಂಧ ನಮ್ಗೆ ಅದನ್ನು ಮರಿಲಿಕ್ಕೆ ಆಗ. ತುಕಾಮರಾಜರು ಮಹಾರಾಜರು ಕೇಳಿದ್ರೆ ಅಂದ್ರೆ ನೀವು ಯಾವೂರಿಂದ ಬಂದೀವ ಹುಡುಗ, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಅವನ ತಗೊಂಡು ಏನ್ ಮಾಡುದು. ಅರ್ಥಾತ್ ಸಹಸಾ ತಪ್ಪಿಸಿಲ್ಲ ಅಂತ
ಸಹಸಾ ತಪ್ಪಿಸದೇ ಇರ್ತಕ್ಕಂತಹದ್ದನ್ನು ಒಂದನ್ನರೆ ಕಾಯ್ಕೊಂಡು ಹೋಗುದು ಕನಿಷ್ಠ ಏನು ಬಾಕಿ ಏನೋ ಇರಪ್ಪ ನಮಗೆ ಮಹಾರಾಜರದ್ದು ಒಂದು ಚರಿತ್ರೆ ಒಂದು ಪುಟ ಓದ್ತೀನಿ ಒಂದು ಪ್ರವಚನ ಓದ್ತೀನಿ ಎಷ್ಟು ಶಕ್ತಿ ಆಗ್ತಾ ಅಷ್ಟು ನಾಮಸ್ಮರಣೆ ಮಾಡ್ತೀನಿ ಮೂರು ನಮ್ಮಲ್ಲಿ ನಾವು ಕಾಯ್ಕೊಂಡಿದ್ರೆ ಮಹಾರಾಜರ ಕೊನೆಯ ಸಮಯದಲ್ಲಿ ಅಕ್ಷರಶಃ ಅವರ ಬಂದು ಕರ್ಕೊಂಡು ಹೋಗ್ತಾರೆ ಎಷ್ಟು ಸಣ್ಣ ವಿಷಯ ನೋಡಿ ನಾವು ಅರ್ಥಾತ್ ಮಹಾರಾಜರು ಒಂದು ದಿವಸ ಹರ್ತಾದಲ್ಲಿ ಅರ್ಥಾತ್ ಒಂದು ದಿವಸ ಕಾಶಿ ಒಳಗಿದ್ದ ಕಾಶಿ ಒಳಗೆ ಸ್ನಾನ ಮಾಡುವಂತಾದ್ರೆ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ತಾತ್ಯಾ ಸಾಹೇಬರಿಗೆ ಅಥವಾ ಕಿಸೆದಾಗಿನ ತೆಗೆದು ಕಬ್ಬನಿ ಒಳಗಿನ ತೆಗೆದು ಒಂದು ನಾಲ್ಕು ಮನೆ ಕೊಟ್ಟು ತಾತ್ಯಾ ಇದ್ಕೊಂಡಿರು ನಾ ಕೇಳ್ದಾಗ ಕೊಡು ಹ್ಞೂನ್ರಿ ಅಂದ್ ಮೂರು ತಾತ್ಯಾ ಸಾಹೇಬರು ಅಂದ್ರೆ ಟೊಂಕದಾಗಿಟ್ಕೋಬೇಕು ಧೋತ್ರ ಉಟ್ಕೋತಿದ್ರು ಅವರು ಟೊಂಕದಾಗಿಟ್ಕೋಬೇಕು ಬೆಳೆಸಲೇ ಅವರು ಆಯ್ತು ತುಂಬಾ ಧೋತ್ರ ನಮ್ಗೆ ಅನಿಸ್ಬೇಕು ಇದೊಂದು ಜೀವನವನ್ನು ನಾನು ಭಾರತೀಯ ಸಂಸ್ಕೃತಿಗೆ ಶೋಭಿಸುವ ಹಂಗ್ ಕಲಿತೀನಿ ಅನ್ನುವಂತಹ ಭಾವನೆ ನಮ್ಮಲ್ಲಿ ಅಂತ ನಾವು ಅಂಥವ್ರು ನಾವು ತಯಾರಾಗ್ತೀವಿ ನಾವು ಯಾವಾಗ ಬೇಕು ಅವಾಗ ನಮ್ ಕಾಯಿ ಹೆಂಗ್ ಬೀಸ್ತಾರೆ ಹಂಗೆ ಹೋಗ್ತೀವಿ ಅಂತಾದೇನು ನಮ್ ವೇಷ ನಮ್ ಭೂಷಣ ನಮ್ ಇದು ಆಹಾರ ತಿನ್ನೋ ಪದ್ಧತಿ ಉಣ್ಣೋ ಪದ್ಧತಿ ಅವಕ್ಕೆ ಯಾವಕ್ಕೂ ಏನೂ ಏನಿಲ್ಲ ಅಂದ್ರೆ ಭಾರತೀಯ ಸಂಸ್ಕೃತಿ ಒಂದು ನೆರವು ಅನ್ನುವಂತಹದ್ದು ಇಲ್ಲೇ ಇಲ್ಲ ಏನ್ರಿ ಹೆಂಗ್ ಊಟ ಮಾಡ್ತಾನ್ರಿ ಅವ ಅಗ್ನಿ ಹೆಂಗ್ ನಮ್ಮ ಋಷಿ ಪರಂಪರೆ ಶೋಭಿಸುವಂಗ್ ಊಟ ಮಾಡ್ತಾನ ಅನ್ನುವಂತ ಊಟ ಮಾಡಿ ಬರ್ಬೇಕಂದ್ರೆ ಪ್ರಸಂಗ ಬಂದು ಕೈಯಾಗಿರ್ಕೊಂಡು ಎಲ್ಲಿ ಬೇಕಲ್ಲಿ ತಿಂತೀವಿ ಕಾಲಾಗ ಊಟ ಇರ್ತಾವ ಪ್ಯಾಂಟ್ ಹಾಕೊಂಡಿರ್ತೀವಿ ಬುಷ್ಕಟ್ ಹಾಕೊಂಡಿರ್ತೀವಿ ಕೈಯಾಗಿರ್ಕೊಂಡು ಎಲ್ಲಿ ಬೇಕಲ್ಲಿ ತಿಂತೀವಿ ನಾವು ವಿಮಾನದೊಳಗೆ ಏರ್ಪೋರ್ಟ್ ನಾಗ ಆದ್ರೂ ಸಹಿತ ಅಂಗಿ ಕಾಲದು ಸದಾ ಸರ್ವದಾ ಹೇಳಿ ಏರ್ಪೋರ್ಟ್ ನಾಗ ನಾವು ಏನಂತ ಕೂತ್ಕೊಂಡ ಊಟ ಮಾಡ್ತೀವಿ ಅದು ಒಂದ ನಾವು ಕಾಯ್ಕೊಂಡು ನಾನು ಎಷ್ಟೋ ಸಲ ಹೇಳ್ಬೇಕು ಅನಿಸ್ತದೆ ನೀವು ಆಯುಷ್ಯ ತುಂಬಾ ಬಾಕಿ ಏನು ಬಾರ ಎರಡು ಏನಾದ್ರೆ ತಿನ್ನು ಮುಂದೆ ಉಪಹಾರ ಊಟ ರಾತ್ರಿ ಊಟ ತಿನ್ನು ಮುಂದೆ ಸದಾ ಸರ್ವದಾ ಯೋಗ ತುಧಾವ ಬದನಕ ಒಳಗೆ ನಾಮಯ ಶ್ರೀ ಹರಿಕೆ ಇಷ್ಟೊಂದು ಊಟ ಮಾಡಿದ್ರು ನಮ್ದು ಉದ್ಧಾರ ಅದಕ್ಕೆ ಹೆಣ್ಮಕ್ಳು ಗಂಡಸರು ದೊಡ್ಡವರು ಸಣ್ಣವರು ಬ್ರಾಹ್ಮಣರು ಕ್ಷತ್ರಿಯರು ಶೂದ್ರರು ಏನು ಅದಕ್ಕೆ ಸಂಬಂಧ ಇಲ್ಲ ಎಲ್ಲಿ ಬೇಕಾದ್ರೆ ಊಟ ಮಾಡೋದಿಲ್ಲಪ್ಪ ನಾನು ಅಂಗಿ ಕಳೆದು ಬಂದಿಯನ್ನು ಕಳೆದು ನೀವು ಪ್ಯಾಂಟ್ ತಿರ್ಕೋ ಅಂತ ಕಟ್ಟೇನು ಪ್ರಶ್ನೆ ಇಲ್ಲ ಆದ್ರೆ ಲೋಕಮಾನ್ಯ ತಿಳಿದ್ರು ಪ್ರತಿ ದಿವಸ ಮಡಿ ಉಟ್ಕೊಂಡ ಊಟ ಮಾಡ್ತೀವಿ ಒಬ್ರು ಅವ್ರನ್ನ ಕೇಳಿದ್ರೆ ಅಂದ್ರೆ ಬಡಿಸೋರು ಪ್ಯಾಂಟು ಚಪ್ಪಲು ಹಾಕೊಂಡು ಬಡಿಸ್ತಾರ ನೀವು ಮಡಿ ಉಟ್ಕೊಂಡು ಊಟ ಮಾಡ್ತಿಲ್ಲ ಬಡಿಸ್ತಾವ್ ಬೇಕಾದ್ರೆ ಬಳಸ್ಬಾರ್ದು ಉಣ್ಣವ್ ನಾನು ನಾನು ಹೆಂಗ ಆಹಾರವನ್ನು ನನ್ನ ಹೊಟ್ಟೆ ಹಾಕೋಬೇಕು ಅನ್ನುವಂತ ನನಗ್ ಬಿಟ್ಟದ ವಿಷಯ ಲಂಡನ್ ಹೋದ್ರು ಸಹಿತ ಅವ್ರು ಮಡಿ ಉಟ್ಕೊಂಡ ಊಟ ಮಾಡಿ ಏನ್ ಅದ ಇಂದ ಏನ್ ಭಾಳ ದೊಡ್ಡಂತ ಸಾಧಿಸಿದ್ರು ಅವ್ರಿಗೆ ಗೊತ್ತು ಏನ್ ಸಾಧಿಸಿದ್ರು ಅವ್ರಿಗೆ ಏನಾದ್ರೂ ಸಾಧಿಸಿದೆ ಅನ್ನೋ ಸಮಾಧಾನ ಅನಿಸ್ತಿದ್ದಿಲ್ಲ ಅಂದ್ರೆ ಮತ್ತೆ ಅವರಲ್ಲೇ ಅಂತ ಬಂದಿದ್ದು ಎದಕ್ಕಂತ ಗುದ್ದಿಯಾಗಿ ಗುದ್ದಿಯಾಗಿ ಮಡಿ ಉಟ್ಕೊಂಡು ಊಟ ಮಾಡ್ತಿದ್ರು ಮದನ್ ಮೋಹನ್ ಮಾಲವಿ ಅವರು ಲಂಡನ್ ಹೋಗ್ಬೇಕಾದ್ರೆ ಹಡಗಿನ ನಾಲ್ಕು ಹಂಡೆ ಗಂಗಾಧ ತಗೊಂಡು ಹೋಗಿದ್ರು ಏನ್ ಮಾಡಿದ್ರಿ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಅಲ್ಲಿ ಮುಲೇಶ್ವರ ದೇಶದೊಳಗೆ ನೀರಲ್ಲಿ ನಾನು ಸಂಧ್ಯಾವಂದನೆ ಮಾಡೋದಿಲ್ಲ ಅಂತ ತಿಳ್ಕೊಂಡು ನಾವು ಬಹಳ ಅವ್ರಿಗಿಂತ ಬಹಳ ಸುಧಾರಿಸಿದ್ವಿ ಅದೇ ದೊಡ್ಡ ವಿಷಯ ಅಂತಾಪ ಹಿಂದೆ ಎದಕ್ ಮಾಡಬೇಕಾಗಿತ್ತು ಅದರಾಗಿ ದೊಡ್ಡ ಅವ್ರು ಇದು ನಾ ಮದನ್ ಮೋಹನ್ ಮಾಲವಿಯರಿಗೆ ಹಿಂಗ ಅನ್ನಬೇಕು ಹೌದ್ರಿ ಅಲ್ಲಿ ದೊಡ್ಡ ಮನುಷ್ಯನ ಅಷ್ಟು ಇದನ್ನ ಮಾಡಿದ್ರು ಅಂದಾಗ ನಾವು ಕನಿಷ್ಠ ಪಕ್ಷ ಅಲ್ಲಿ ನೀರ ಸಂಧ್ಯಾವಂದನೆ ಮಾಡೋಣ ಅಂತ ಅಂದ್ರೆ ಎಲ್ಲದ್ರೊಳಗೂ ಏನಾದ್ರೂ ಒಂದು ನಿಷ್ಠ ಅನ್ನುವಂತಹದ್ದು ಬೇಕು ಅನ್ನುವಂತ ಏನು ಬೇಡ್ರಿ ಅದ ಗೋವಿಂದರಾವ್ ಗಾಂಗೀರ್ ಅವರು ಮಹಾರಾಜ ಅವರು ಇನ್ನೊಬ್ಬರು ಹೇಳ್ತಾರೆ ಏನಾದ್ರೂ ಒಂದು ಸಾಧನೆ ಹೇಳಿ ಅಂದ್ರೆ ಮಹಾರಾಜ ಎಂತ ವಸ್ತಾ ಇದ್ದಾರೆ ಅಂದ್ರೆ ಒಬ್ರು ಬಂದೆ ಇನ್ನೊಬ್ರು ಮಹಾರಾಜ ನನ್ಗೆ ಏನಾದ್ರು ಒಂದು ಸಾಧನೆ ಮಹಾರಾಜ ಅವರು ನಾಮಸ್ಮರಣೆ ಮಾಡ್ರಿ ಹಂಗಲ್ರಿ ಹಿಂದ ಎಂಥದ್ದವ್ರು ಮಾಡ್ರಿ ಅಂತೇಳಿ ಮಹಾರಾಜ ಅಂದ್ರು ಮತ್ತೆ ಮುಂಜಾನಿಂದ ರಾತ್ರಿ ಮಗು ತನಕ ಏನಿಲ್ಲ ಯಾವಾಗ ಸೌಡ್ ಇರ್ತಾನೆ ಸೌಡ ಇರಂಗಿಲ್ಲ ಮುಂಜಾನೆ ಎದ್ದೆ ಅಂದ್ರೆ ರಾತ್ರಿ ಮಲ್ಕೊಳ್ ತನಕ ನಮ್ಗೆ ಸೌಡ್ ಇರಂಗಿಲ್ಲ ಸ್ನಾನ ಮಾಡುವಾಗ ಏನ್ ಮಾಡ್ತೀರಿ ಅಂದ್ರು
ಸ್ನಾನ ಮಾಡುವಾಗ ಏನಿದ್ರೆ ಬರೀ ಸ್ನಾನ ಮಾಡ್ತೀನಿ. ಅವಾಗ ಏನಿದ್ದಿದ್ದಿಲ್ಲ ಅಂದ್ರೆ ಇವು ಬಾಕ್ಸ್ ಸಾಂಗ್ ಇದ್ದಿದ್ದಿಲ್ಲ, ಬಾತ್ರೂಮ್ ಸಾಂಗ್ ಇದ್ದಿದ್ದಿಲ್ಲ, ಸ್ನಾನ ಮಾಡ್ತೀನಿ. ಅವಾಗ ವಿಷ್ಣು ಸಹಸ್ರನಾಮ ಅಂದ್ರಿ ಅಂತೆ ಆಯ್ತು ಅಂತೆ. ಆಮೇಲೆ ಹೋದ್ರು ಹೋಗಿ ಮಾಡಿದ್ರು ಸ್ವಲ್ಪ ದಿವಸ ಏನಂದ್ರೆ ವಿಷ್ಣು ಸಹಸ್ರನಾಮವನ್ನ ಅರ್ಥಾತ್ ಅವ್ರು ಸ್ನಾನ ಮಾಡುವಾಗ ಯಾರೊಬ್ಬರು ನಿಂತ್ಕೊಂಡು ಅನ್ಬೇಕು ವಿಷ್ಣು ಸಹಸ್ರನಾಮ ಓದ್ರೆ ಕಲ್ಗೂ ಬಾಯ್ಪಾಟ್ ಆಗುತ್ತಂತ ನಾವು ಓದಿದ್ರು. ಹಾಕಿ ಟೈಮ್ ಟೈಮ್ ಇಲ್ಲೇ ಇಲ್ಲ ಅವ್ರಿಗೆ. ಆಮೇಲೆ ಅದು ಬರ್ಲಿ ಕತ್ತಿ ಬಾಯಿಲೆ. ಆಮೇಲೆ ಅಲ್ಲಿ ಶುರು ಮಾಡಿದ್ರು. ಮೊದಲೇ ತಮಗೆ ಹಾಕೊಂಡು ಕೂಡ ವಿಶ್ವಂ ವಿಷ್ಣು ಪ್ರಶಕ್ತ ಭೂತ ಭವ್ಯ ಭವತ್ ಪ್ರಭು ಭೂತ ಭೂತ ವೃದ್ಧ ಭೂತಾತ್ಮ ಭೂತ ಭಾವನ ಭೂತಾತ್ಮ ಪರಮಾತ್ಮ ಜೈವ ಅಂತ ತಿಳ್ಕೊಂಡು ಶುರು ಮಾಡಿದ್ರೆ ಎಲ್ಲ ಬಟ್ಟೆ ವರ್ಷ ಮನಿ ವರ್ಷಕೊಂಡು ಹೊರಗೆ ಬಂದು ಬಟ್ಟೆ ಉಟ್ಕೊಂಡು ಇದು ಆಗುತ್ತೆ ಅಂತಾನು ಸರ್ವ ಪ್ರಹರಣಾಯುಧ ಓಂ ನಮ ಇದೀ ಮುಗಿವೆ. ಒಂದು ದಿವಸ ತಪ್ಪಿಸಲಿಲ್ಲ, 35 ವರ್ಷ ಓದಿದ್ರು. ಮನೆ ಅತಿ ಅಂತ್ಯಕಾಲ ಬಂತು, 70, 80, 82 ವರ್ಷ ಆಯ್ತು ಅಂತ್ಯಕಾಲ ಬಂತು. ಕಾನು ಅರ್ಥಾತ್ ಇನ್ನೂ ಮೂರ್ಛಾ ಬಿದ್ದಿದ್ರು. ಅವಾಗ ಏನಾಯ್ತು ಅಂದ್ರೆ ಮನೆಯಾಗಿನವ್ರೆಲ್ಲರೂ ಕಾಲ್ ತಿಕ್ಕು ಕೈ ತಿಕ್ಕು ಏನೇನೋ ಮಾಡ್ಲಿಕ್ಕಿದ್ರು. ಅವಾಗ ಮನ್ಯಾಗ ಒಬ್ಬಮ್ಮ ಈ ಜಡಿ ಬೂಟಿ ಮಾರ ಹೊಂಟಿದ್ದ, ಜಡಿ ಬೂಟಿ ನಂಬೋದ ಹೊಂಟಿದ್ದ. ಒಬ್ರು ಯಾರು ಕಾದ್ರ ನೋಡ್ರಿ ಹಿಂಗ ಮೂರ್ಛಾ ಬಿದ್ದಾರೆ ಏನಾರ ಔಷಧ ಏ ಅದ ನನ್ ಕಡೆ ಬಂದ್ರು. ಅವನ್ ಬೇರ್ ಪಟ್ಟಿ ಏನಂದ್ರ ಇದನ್ ಚಲೋ ತಂಗ್ ಗಂಧಾದ ಇದನ್ ದೇವಿ ಒಂದ್ ಬಕೆಟ್ ಬಿಸಿ ಬಿಸಿ ನೀರಿನೊಳಗೆ ಇದನ್ ಹಾಕಿ ಅವ್ರ ತಲೆ ಮೇಲೆ ಹಾಕ್ರಿ ಕಾತ್ರ ಹ್ಞೂ. ಆಮೇಲೆ ಅದನ್ನ ಗಂಧಾದೇವರನ್ನ ತೆಗೆದು ಒಂದ್ ಬಕೆಟ್ ಬಿಸಿನೀರ್ ಮಾಡಿ ಅವ್ರ ನಮ್ ಕಡೆ ಮಣಿ ಹಾಕಿ ಕೂಡಿಸಿ ಅವ್ರ ತಲೆ ಮೇಲೆ ಹಾಕಿ ಕತ್ಕೊಂಡು ಮೊದಲನೇ ಹನಿ ಬಿದ್ದ ಕೂಡಲೇ ವಿಶ್ವಂ ವಿಷ್ಣುರ್ ವಶಕ್ತಾ ಭೂತ ಭವ್ಯ ಭವತ್ ಪ್ರಭು ಭೂತ ಭೂತ ವೃದ್ಧಾ ಭೂತಾತ್ಮ ವಿಶ್ವ ಪ್ರಹರಣಾಯುಧ ಓಂ ನಮ ಇತಿ. ಇಷ್ಟಂದು ಕಣ್ ತೆಗೆದು ಎಲ್ಲಾರನ್ನು ನೋಡಿ ಮಹಾರಾಜ ನಾನು ಉದ್ಧಾರ ಮಾಡಿದ್ರು ನಾ ಹೋಗಿ ಬರ್ತೀರ ಅಂತ ಇಷ್ಟ ಆದ್ರೂ ಸಾಕಾದ್ರೆ ನಮಗೆ ಅರ್ಥಾತ್ ಏನಂದ್ರೆ ಬಾಕಿ ಟೈಮ್ ಅವ್ರಿಗೆ ಒಂದು ನಿಮಿಷ ಸೌಡಿಲ್ಲ. ಇವ್ರಿಗೆ ಏನ್ ಹೇಳಿದ್ರು ಅಂದ್ರ ರಾವ್ ಸಾಹೇ ಅಂಥದ್ದೇನು ಬಹಳ ಏನ್ ಮಾಡುವಂತಹದ್ದಿಲ್ಲ, ಭಕ್ತ ಏನು ಅಂದ್ರೆ ಊಟ ಕೂಡೋ ಕೆಲಸ ಮುಂಚೆ 3 ಸಲ ಶ್ರೀರಾಮ್ 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 ಅಂತ ಮೊದಲೇ ತುತ್ತು ಬಾಯ್ ಹಾಕೊಳ್ಳಿ. ಬಹಳ ಈ ರೀತಿ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅಂದ್ರೆ ಅದ್ರೊಳಗ ಒಂದು ಅಪಾಯನೂ ಬಹಳ ಅದ. ಏನ್ ಅಪಾಯ ಇದೆ ಅಂದ್ರೆ ಅದ್ರ ಜೊತೆ ಅಭಿಮಾನ ನಿರ್ಮಾಣ ಆಗುವಂತ ಅಪಾಯ ಅದ ಅವ್ರಿಗೆ ಆಲಿಖ. ಮುಂಚೆ ಮುಂಚೆ ನೆನಪು ಆಗ್ತಿದ್ದಿಲ್ಲ. ಆಮೇಲೆ ಏನೇನೋ ಪ್ರಕಾರ ಮಾಡಿಕೊಂಡು ಹೆಂಡತಿ ಮಕ್ಕಳು ಹೇಳಿಟ್ರು ನಾವು ಉಟ್ಟು ಕೊಡು ನೆನಪು ಮಾಡಿ ಅಂದ್ರು ಆ ಹುಡುಗರ ಅದಕ್ಕೆ ತಯಾರಿ ಒಳಗೆ ಅವ್ರ ಹಾಕು ಮೊದಲನೇ ದುಡ್ಡು ಬಾಯ್ ಹಾಕೋಕ್ಕಿಂತ ಮುಂಚೆ ಅಪ್ಪ ಶ್ರೀರಾಮ 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 ಶುರುವಾಗ 6 ತಿಂಗಳ 8 ತಿಂಗಳ ಬಾಯಿ ಹತ್ತಿ ಕಟ್ಟಿ ಉತ್ತಂಗ ಆಯ್ತಿದೆ. ತಪ್ಪದ ಶ್ರೀರಾಮ್ 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 ಬರ್ಲಿಕ್ಕೆ ಹತ್ತು. ಅದ್ರ ಜೊತೆಗೆ ಅವ್ರಿಗೆ ಅಭಿಮಾನ ಬೆಳಿಲಿಕ್ಕೆ ನಾನು ಮಹಾರಾಜ ಹೇಳಿರೋ ಸಾಧನೆಯನ್ನು ಅಗ್ದಿ ಕಟಾಕ್ಷದಿಂದ ನಾನು ಒಂದು ದಿವಸ ತಪ್ಪಿಸದ ಮಾಡ್ಲಿಕ್ಕೆ ಹತ್ತೀನಿ ಅನ್ನೋ ಭಾವನೂ ಬೆಳಿಲಿಕ್ಕೆ ಅವಾಗ ಅವ್ರಿಗೆ ಅಭಿಮಾನ ಬರ್ಲಿಕ್ಕೆ ಹತ್ಕೊಂಡಿದ್ವಿ. ಹೆಂಗಿದೆ ಅಂದ್ರೆ ಗುರೋರಧೀತಂ ಗುರವೇ ನಿವೇದ್ಯ ಅಂತ ಗುರುವ ಕಣ್ಣಿಂದ ಕಲ್ತದ 4 ಅಕ್ಷರಗಳನ್ನು ಅವ್ರ ಮೇಲೆಲ್ಲ ಅವ್ರಿಗೆ ಅರ್ಥಾತ್ ಏನು ಅಂದ್ರೆ ತೋರಿಸುದು ಗುರುಗಳ ನೋಡಿ ನೀವು ಹೇಳಿದ್ರು ನಾ ಫಸ್ಟ್ ಕ್ಲಾಸ್ ಕಲ್ತೀನಿ. ಹಂಗ ಅವನ್ ಗುಂದಾವಳಿ ಬಂದ ಮಹಾರಾಜರು ಇದ್ರೆ ಅವ್ರ ಮನಿ ಅವ್ರ ತಲೆಯಾಗಿ ಸಂಕಲ್ಪ ಬಂದ ಕೂಡಲೇ ಮಹಾರಾಜರಿಗೆ ಬರ್ತಾ ಇದ್ದ ಇವ್ರು ನನ್ನ ಕಡೆ ಬರ್ಲಿಕ್ಕೆ ಹತ್ತಾರ ಇದಕ್ಕಾಗಿ ಬರ್ಲಿಕ್ಕೆ ಹತ್ತಾರ ಹಂಗ ಹಿಂಗ ಅಂತ ತಿಳ್ಕೊಂಡು ಬಂದ್ರು. ಬಂದ ಕೂಡಲೇ ಮಹಾರಾಜರ ಅತ್ತಿ ಇಂಥ ವಿಷಯ ಇಂಥ ಟೈಮ್ ಮಹಾರಾಜ ಭಾರಿ ಹಾವಭಾವ ನನ್ನ ಭಾರಿ ಇಲ್ಲದಿಂದ ಭಯ ರಾವ್ ಸಾಹೇಬ್ ಅದಾವೆಲ್ಲ ಆಗಲ್ಲ ಅತಿಥ್ಯ ಆತು ಇದು ಆತು ಬಂತು ಒಂದೆರಡು ದಿವಸ ಇದ್ರು. 3ನೇ ದಿವಸ ಸಹಜವಾಗಿ ಅವ್ರನ್ನ ಮುಂಚೆ ಆ ತಲೆಗೆ ಏನು ಮಹಾರಾಜ ತೋರಿಸ್ಬೇಕು ಅಂತ ತಲೆಗೆ ಏನು ಅಂತ ಇದು ಬಂದ್ರೆ ಇರ್ತಲ್ಲ ಅದನ್ನ ಮುಂಚೆ ಸಣ್ಣ ಮಾಡ್ತಾರೆ ಮಹಾರಾಜ ಅದನ್ನ ಮುಂಚೆ ಅದನ್ನ
ಮುಂಚೆ ಮಾಡುವ ಒಂದು ಸಾಮಾನ್ಯ ಅವಸ್ಥೆ ಆಯ್ತು. ಅದು ಮರ್ತು ಬಿಡ್ತಿರ್ತಾರೆ, ಓಡಿಸಿ ಬಂದಿದ್ದೀನಿ ಅನ್ನೋದು ಮರ್ತು ಬಿಡ್ತೀನಿ. ಅಷ್ಟು ಅಲ್ಲಿ ವಾತಾವರಣದ ಸಮರಸ ಆಗಿಬಿಟ್ಟು ಆಮೇಲೆ ನಾಲ್ಕೈದು ದಿವಸ ಆಗುವ ಒಂದ್ ದಿವಸ ಮಹಾರಾಜರು ಅವ್ರು ಊಟಕ್ಕೆ ಕೂತಿದ್ರು, ಮಹಾರಾಜರು ಮ್ಯಾಲ ನಿಂತ್ಕೊಂಡಿದ್ರು ಅಥವಾ ಅವ್ರ ಪಕ್ಕದಲ್ಲಿ ಕೂತಿದ್ರು. ಎಲ್ಲಾದ್ರೂ ಬಡಿಸ್ಲಿಕ್ಕೆ ಅವಂತರ ಮಾಡಿ ಅನ್ನ ಹಾಕ್ರಿ, ಸಾರ ಹಾಕ್ರಿ, ಉಪ್ಪ ಹಾಕ್ರಿ, ಎಲ್ಲ ಅವಂತರ ಮಾಡಿದ್ರು. ಮಾಡ್ಕೋತ ಮಾಡ್ಕೋತ ಬಡ ಬಡ ಏನ್ ಮಾಡಿದ್ರು ಅಂದ್ರ ಇವ್ರಿಗೆ ನೆನಪೇ ಇಲ್ಲ ತಲೆಯಾಗ. ಇವ್ರು ಒಮ್ಮೆಲೆ ಮಹಾರಾಜ ಸರ್ವದಾಯೋಗ ದೂರಾಗಲ ಅಂತ ಹೇಳಿ ಬದಲಿಕ್ಕೆ ಅವಳಿಗೆ ನಾಮಿ ಹೇಳಿ ಅಂತ ಹೇಳಿ ಆ ಕೂಡಿ ಕೂಡಿ ಬಸ ಬದಲಿಗೆ ಹೇಳಿ ಕೂಡ ಎಲ್ಲಾರು ಬಡ 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 ಊಟ ಶುರು ಮಾಡಿಬಿಟ್ರು. ಇವನು ಶುರು ಮಾಡಿ ಅರ್ಧ ಊಟ ಆಗಿತ್ತು. ಅವಾಗ ಒಬ್ರಿಗೆ ಮಹಾರಾಜರವ್ರ ಕಿವ್ಯಾಕೆ ಕಾಯಿ ದಾವಸಾಯಿ ಶ್ರೀರಾಮ್ ಶ್ರೀರಾಮ್ ಕಾಯಿ ದೇವನ್ ಧಾಲೆ ಅವ್ರ ಮಣ್ಣಾದ ಕಾಯಿ ಅಂದ ಕೂಡಲೇ ಹೇಳ್ತೀನಿ ಮೈಯೆಲ್ಲ ಬೆಂಸ ಹೋಗ್ತು, ಜನರನ್ನ ನಿಲ್ದಾಗ ಹೋಗ್ತು. ಶುಕ್ರು ಮಹಾರಾಜ ಇದಕ್ಕೂ ನಾ ಯಾಕೆ ಹೇಳಿ ಹೇಳ್ತೀನಿ ಅಂದ್ರೆ ಹಿಂಗ ಭಾವು ಸಾಹೇಬ್ಗೆ ಅರ್ಥಾತ್ ನಾಲ್ಕನೇ ತಾತ ಸಾಹೇಬ್ರಿಗೆ ಯಾಕೆ ಯಾಕೆ ಕೊಟ್ಟು ತಾತ ನಾನು ಯಾವಾಗ ಕೇಳ್ತೀನಿ ಅವಾಗ ಕೊಡು. ಮುಂದೆ 12 ವರ್ಷಕ್ಕ ಅವಾಗ ಹರ್ದಾರದಲ್ಲಿದ್ದಾಗ ಒಂದ್ ದಿವಸ ಮಹಾರಾಜರು ಸ್ನಾನ ಮಾಡುವೊಳಗ ತಾತ್ಯ ಆ ನಾಲ್ಕನೇ ಕೊಟ್ಟಿದ್ದ ಕೊಡು ಪ್ರಾಮಾಣಿಕವಾಗಿ ದೇವನು ನೋಡೋಣ ಅಂತ ಅಂತ ನಾಲ್ಕನೇ ಕೊಟ್ಟಿದ್ರೆ ನಾವು ಅಷ್ಟು ಗಟ್ಟಿ 12 ವರ್ಷ ಇಟ್ಕೊಳಕ್ ಶಕ್ಯ. ಸದ್ಗುರುಗಳ ಒಂದು ಮಾತು, ಒಂದು ಶಬ್ದ, ಒಂದು ಅವ್ರದೊಂದು ವ್ಯವಹಾರ, ಅವ್ರದೊಂದು ಏನು ಒಂದು ವಸ್ತು, ಒಂದ್ ಏನೋ ಒಂದು ವಸ್ತು ಕೊಟ್ಟು ನಮ್ಗೆ ಅದೆಷ್ಟು ದಿವ್ಯ ಅನಿಸ್ಬೇಕು ಅಂದ್ರೆ ಅದ್ರ ಮುಂದೆ ಬ್ರಹ್ಮಾಂಡನ ಸುಳ್ಳು ಅಂತ ಅನಿಸುವಷ್ಟು ದಿವ್ಯ ಅನಿಸ್ತದೆ. ಇದ್ಗೊತ್ತ ಹೆಂಗು ಹಂಗ ಏನಂದ್ರ ಮಹಾರಾಜ ನಮ್ಗೆ ಕೊಟ್ಟಿರೋ ನಾಮ ಅಂದ್ರೆ ಏನು ಸಾಮಾನ್ಯದ ಏನ್ರಿ ಮಹಾರಾಜ ನಮ್ಮ ನಾಮವನ್ನು ಕೊಟ್ಟಿರ ಮುಂಜಾನೆ ಅದ್ರ ಬಗ್ಗೆ ಚರ್ಚೆ ಪ್ರಪಂಚದ ಸಂಬಂಧ ನಮ್ಗೆ ಎಷ್ಟು ಲಘು ನಾವು ಅದರೊಳಗೆ ಎಷ್ಟು ತಾದಾತ್ಮ್ಯ ಆಗಿಬಿಡ್ತೀವಿ. ಅರ್ಥಾತ್ ಅಕ್ಕಿ ಕಾಲದಿದ್ದು ಸಪ್ತಪದಿ ಆದ್ರು ಹೂವಿ ಮಹಾರ ಹಾಕಿದ್ರು ಅಲ್ಲ ಮದುವೆ ಕಾರ್ಯಕ್ರಮಗಳೆಲ್ಲ ಮುಗಿದು ಅರ್ಥಾತ್ ಗಂಡ ಹೆಂಡತಿ ಮಲ್ಕೊಂಡು ಅದ ಗಾಢ ನಿಂತ್ರೆ ರಾತ್ರಿ 12 ಗಂಟೆಗೆ ಅವ್ರಿಬ್ಬರನ್ನ ಎಬ್ಬಿಸಿ ಅಕಸ್ಮಾತ್ ನಾವು ಕೇಳಿದ್ವಿ ಯಾರು ನೀವಿಬ್ರು ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳ್ತಾರೆ. ನಾ ಅವ್ರಿಗೆ ನಾನ್ ಗಂಡ ನಾನ್ ಹೆಂಡತಿ ನಮಗ ಅನುಗ್ರಹ ತಗೊಂಡು ಎಷ್ಟು ವರ್ಷ ಆಯ್ತು ಹೇಳಿದ್ರು ಅರ್ಥಾತ್ 5, 10, 15, 20, 30, 50 ವರ್ಷ ಅಕಸ್ಮಾತ್ ನಮಗ್ ರಾತ್ರಿ ಯಾರಾದ್ರೂ 12 ಗಂಟೆಗೆ ಗಾಢ ನಿದ್ರೆಯೊಳಗಿಂದ ಎಬ್ಬಿಸಿ ಕೇಳಿ ನೀವ್ ಯಾರು ಅಂತ ಕೇಳಿದ್ರ ನಾವೇನಂತೀವಿ ನಾ ಶಶಿಧರ್ರಿ ಶಶಿರಿ ಅಂತ. ನಾ ದೇಶಪಾಂಡೆ, ನಾ ಕುಲಕರ್ಣಿ, ನಾ ಜೋಶಿ, ನಾ ರಾಮಚಂದ್ರ, ನಾ ಗೋಪಾಲ, ನಾನು ಮಹಾರಾಜನ ಶಿಷ್ಯ ಅಂತ ನಾವು ಹೇಳ್ಬಿಟ್ರೆ ಜಪ ಬೇಡ, ನಿಮ್ ತಪ ಬೇಡ, ನಿಮ್ ಅನುಷ್ಠಾನ ಬೇಡ, ಉಪಾಸ ಒಳಗೆ ಹೋಗೇ ಇಲ್ರಿ. ಅದು ಒಳಗೆ ನಮ್ಮ ಅಂತಕ್ಕಂಥ ಇರದೇ ಇಲ್ಲ. ಅಷ್ಟು ನಮ್ಮ ಅಂತಕ್ಕಂಥ ಪ್ರಪಂಚ, ಸಂಸಾರ, ಮನಿ, ಮಾತು, ಹೆಂಡತಿ, ಮಕ್ಕಳು, ವಿಷಯ ಎಷ್ಟು ತುಂಬಿಕೊಂಡದ ಅಂದ್ರೆ ಹಿಂಗ ಒಳಗೆ ತುಂಬಿಕೊಂಡಿರೋರು ಅಂದ್ರೆ ಹುತ್ತಿನೊಳಗೆ ಪ್ರಚಂಡ ಒಂದು ಹಾವು ಕೂತ ಹಾವು ಅಷ್ಟಾದ್ರೆ ಹಾವಿನ ಸಾವಿರಾರು ಮರಿಗಳು ಒಳಗ ಒಂದು ಗಂಡ ಹಾವು ಹೆಣ್ಣು ಹಾವು ಅದು ಒಂದು ಸಾವಿರಾರ ಮರಿ ದಿನ ಹಂಗ ಮ್ಯಾಲ್ಕ ಹುಚ್ಚು 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 ಬಂದರೆ ವಾಸನಾ ರೂಪದಲ್ಲಿ ಅವು ಮ್ಯಾಲ್ ಬರುತ್ತಿರ್ತ. ನಾವು ಎಲ್ಲಿವರೆಗೂ ಆ ಒಳಗ್ ಕೂತಿರುವ ಅವ್ರು ನೋವು ಇದ್ದಾಳ ಅಕ್ಕಿನ್ನ ಹೊಳದ ಹಾಕಿದ ಹೊರತು ಅವ್ ಮರಿ ಬರುದು ಬಂದಂಗೆ ಇದು ಆ ವಾಸನ ಅನ್ನೋದನ್ನ ನಾವು ಹೊಳದ ಹಾಕಿದ ಹೊರತು ವಾಸನಾದ ಅರ್ಥಾತ್ ಏನು ಅಂದ್ರೆ ಗಂಡನ್ನ ಹೊಡೆದಾಗಿಬಿಡ್ಬೇಕು. ಅರ್ಥಾತ್ ಏನು ಅಂದ್ರೆ ಅಜ್ಞಾನ ಅನ್ನುವಂಥ ಮೂಲ ಪುರುಷನಿಗೆ ಅಹಂಕಾರ ಅನ್ನುವಂಥ ಮೇಲಾದ್ರೂ ಮಾನಸ್ ಪುತ್ರ ಹುಟ್ಟಿದ. ಅಜ್ಞಾನ ಅನ್ನುವಂಥ ಮೂಲ ಪುರುಷ ಏನ ಅಜ್ಞಾನ ಅಂದ್ರೆ ಅಜ್ಞಾನ ಅನ್ನೋಕ್ಕಿಂತ ವಿಪರೀತ ಜ್ಞಾನ ಅನ್ನುವಂಥ ಮೂಲ ಪುರುಷನಿಗೆ ನಮಗ ಅಜ್ಞಾನ ಬಾಧಿಸೋದಿಲ್ಲ. ಇಲ್ಲೇ ರಾತ್ರಿ ಏನು ಕಾಣಿಸದೇ ಇದ್ರೆ ಏನು ಬಾಧಿಸೋದಿಲ್ಲ. ಅರ್ಥಾತ್ ಮಬ್ಬಗಾತದ ಇಲ್ಲಿ ಯಾರೋ ನಿಂತಾರ ಅಂತ ಅನ್ಸಿದ್ರು ಬಾಧಿಸ್ತದೆ. ಇದೇನು ಕಾಣಿಸ್ತೇ ಇದ್ರೆ ಏನ್ ಪ್ರಶ್ನೆ ನಮ್ಮ ಜಗತ್ ಪ್ರಪಂಚ ಕಾಣಿಸ್ತೇ ಇದ್ರೆ ಏನ್ ಪ್ರಶ್ನೆ ಇಲ್ಲ. ಭಗವಂತ ಕಾಣಿಸ್ಲಿಕ್ಕ ಬಿಟ್ಕೋವಲ್ಲ ನಮ್ದು ಅಜ್ಞಾನ ಏನ್ರಿ ನಮ್ಗದೇನ್ ಬಾಧಿಸಂಗಿಲ್ಲ. ಆದ್ರೆ ನಮ್ಗೆ ಏನ್ ಕಾಣಿಸ್ಲಿಕ್ಕೆ ಹತ್ತಿದ್ರ ಪ್ರಪಂಚ ಕಾಣಿಸ್ಲಿಕ್ಕೆ ಹತ್ತಿದ್ರ ಅದು ಬಾಧಿಸ್ತದೆ.
ಇದು ಪ್ರಪಂಚ ಕಾಣಿಸೋದು ಹೋಗೋ ತನಕನೂ ನಮಗ್ ಸಮಾಧಾನ ಆಗ್ಲಿಕ್ಕೆ ಶಕ್ಯ ಇಲ್ಲ. ಮತ್ತೆ ಪ್ರಪಂಚ ಯಾವ ಭಾವದಲ್ಲಿ ಕಾಣಿಸ್ಬೇಕು ಅಂದ್ರೆ ಪರಮಾತ್ಮ ಸ್ವರೂಪದಲ್ಲಿ ಕಾಣಿಸ್ಬೇಕು. ನಾಮದೇವರು ಅಂತೂ ಅಕಸ್ಮಾತ್ ಮನ್ಯಾಗ ಹೋಳಿಗೆ ಹೋಳಿಗೆ ಮಾಡಿದ್ರು ಅಂತ ತಿಳ್ಕೊಂಡು ಹೋಳಿಗೆ ತುಪ್ಪ ಎಲ್ಲ ಕಟ್ಟಿಕೊಂಡು ಹೊಲಕ್ಕೆ ಹೋಗಿದ್ರು ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡು ಅದ್ ಬುತ್ತಿಗಂಟೆ ಏನಂದ್ರೆ ಒಂದ್ ಗಿಡದ ಕೆಳಗೆ ಇಟ್ಟು ಹೊಲದಾಗ ಕೆಲಸ ಮಾಡ್ಬೇಕಾದ ಒಂದ್ ನಾಯಿ ಬಂದ ಬುತ್ತಿ ಗಂಟು ಕೊಂಡು ಬೆನ್ನು ಹತ್ತಿದ ತುಪ್ಪದ ಮೇಳ ಬ್ಯಾರೆ ಇತ್ತು, ಹೋಳಿಗೆ ಗಂಟು ಒಂದ್ ಬ್ಯಾರೆ ಇತ್ತು. ಅವ್ರ ನಾಮದೇವ್ರ ನಾಯಿ ತುಪ್ಪದ ಹೋಳಿಗೆ ಗಂಟು ಇಟ್ಕೊಂಡು ಹಿಂಗ ಹೊಂಟಿತ್ತು. ಇವ್ ನೋಡಿದವ್ರು ಹಿಂದಿಂದ ತುಪ್ಪದ ಮೇಳಿ ಹಿಡ್ಕೊಂಡು ಸ್ವಾಮಿನಾರಾಯಣ ಒಣ ಹುಳಿ ತಿನ್ಬೇಡ ಹೊಟ್ಟಿ ಕಳೆದಿತ್ತು ಸರಿ ನಾನು ತುಪ್ಪ ಹಾಕ್ತೀನಿ ಅಂತ ಬೆಲ್ಲ ನಾವು ಕಲ್ತು ನಾರಾಯಣ ಕಾಲ ಮುಂತೀವಿ ನಾವು ನಮಗೆ ಪ್ರಪಂಚ ಕಾಲ ಪರಮಾತ್ಮ ಸ್ವರೂಪ ಅನ್ನುವಂತ ಮುಚ್ಚಿ ಹಾಕಿ ನಾನು ಹೇಳಿದ್ದೀನಿ. ಇದು ಅವಿದ್ಯಾದ ಲಕ್ಷಣ. ಇದು ಅವಿದ್ಯಾ ಏನ್ ಮಾಡಿದ್ರೆ ಅಂದ್ರೆ ಪ್ರಪಂಚವನ್ನು ಪರಮಾತ್ಮನನ್ನು ಮುಚ್ಚಿ ಪ್ರಪಂಚವನ್ನು ತೋರಿಸ್ ಎಷ್ಟು ಚಂದ ತೋರಿಸಿಕತ್ತಿದ ಅಂದ್ರೆ ಅದೇ ನಮ್ ಕರ್ತವ್ಯ. ಅದರಿಂದಲೇ ನಮ್ ಸುಖ ಆಗ್ತದೆ. ಅದ್ರೊಳಗೆ ಅದೇ ನನ್ ಸರ್ವಸ್ವ. ಅದ್ರೊಳಗೆ ನನ್ ಪುರುಷಾರ್ಥ ಇರ್ಬೇಕು. ಅದ್ರೊಳಗೆ ನಾನು ಏನಾದ್ರು ದೊಡ್ಡದೊಂದು ಕೆಲಸ ಮಾಡಿ ತೋರಿಸ್ಬೇಕು. ಅದೇ ನಿನ್ನ ರಾತ್ರಿ ಯಾರೊಬ್ರು ದೊಡ್ಡದೊಂದು ಮನೆ ಕಟ್ಟಿಸ್ಲಿಕ್ಕೆ ಅಂತಿದ್ರು ಕನಸಿನಾಗ ನಿನ್ ರಾತ್ರಿ ಕಟ್ಟ. ಅವರು ಶಾಲ್ಯಾಗ ಮಾಸ್ತರು ಹೇಳಿದ್ರಂತ ಒಂದು ಏನೋ ಅಂತ ಹೇಳಿಕತ್ತಿದ್ರು. ಉದಾಹರಣೆ ಕತ್ತಿ ಒಂದ್ ಊರಾಗ ಒಂದ್ ದೊಡ್ಡ ಒಂದು ಬೆಟ್ಟಿತ್ತಂದ್ರು. ಹುಡುಗರೆಲ್ಲ ಗಾಬರಿ ಅದು ದೊಡ್ಡ ಬೆಟ್ಟಿತ್ತು ಅಂದ್ರು. ದೊಡ್ಡ ದೊಡ್ಡ ಆಹಳ ಪಾಕಳ ಬೆಟ್ಟಿ ಬರ್ತಿದ್ರು. ಅಂದ್ರೆ ಗುರುಗಳಿಗೆ ದೊಡ್ಡ ಬೆಟ್ಟ ಅಲ್ಲಿ ಮಾಡ್ತಿದ್ದಿಲ್ಲ. ಅರ್ಥಾತ್ ಏನು ಅಂತಂದ್ರ ಹೆಂಗೋ ಹಂಗೆ ಏನಂದ್ರ ಈ ಪ್ರಪಂಚ ಈ ಮನಿ ಮಾರು ಇದು ಎಷ್ಟು ಕನಿಷ್ಠ ನಮ್ಗ ಇದು ನಮ್ಗ ಬಗ್ಗೆ ಹೆಂಗಿಲ್ಲ ಕಲೆ ಅದ ಇಷ್ಟ ಹಿಂಗ ಅದ ಅಂತಾನೆ ನಾವು ತಿಳ್ಕೋಬೇಕು. ಇದು ಪರೋಕ್ಷ ಜ್ಞಾನ ಅಂತ ಮೊದಲು ನಾವು ಪರೋಕ್ಷ ಜ್ಞಾನ ಆಗ್ಬೇಕು. ವಸ್ತುಸ್ಥಿತಿ ಅಂತೂ ಹಿಂಗ ಅದಪ್ಪ ನಮ್ಗೆ ಅನುಭವ ಬರವಾದ್ದು ಅದನ್ನ ಹೆಂಗ ಅನುಭವ ಬಂದಿತ್ತು ಅನ್ನೋದು ನಾವು ಆಮೇಲೆ ವಿಚಾರ ಮಾಡೋಣಂತೆ. ವಸ್ತುಸ್ಥಿತಿ ಏನದ ಏನಿದೆ ಎಲ್ಲ ಪ್ರಪಂಚ ಕಾಣಿಸಿಕತ್ತೇನೋ ಇದು ಎಲ್ಲ ಮಿಥ್ಯಾ ಸುಳ್ಳದ. ಇದೆಲ್ಲ ಯಾರು ಹೇಳ್ತಾರ್ರಿ? ಮಹಾರಾಜರು ಹೇಳ್ತಾರೆ. ಮಹಾರಾಜರು ಸುಳ್ಳು ಹೇಳ್ತಾರೆ. ಮನ್ನಳ ಕಾಣಿಸಿಕತ್ತೆ ಇಲ್ಲ ಅಂದ್ರೆ ನಮ್ದು ಅಜ್ಞಾನ, ನಮ್ದು ಮಿಥ್ಯಾಜ್ಞಾನ, ಅರ್ಥಾತ್ ನಮ್ದು ವಿಪರೀತ ಜ್ಞಾನ, ನಮ್ ದೃಷ್ಟಿನ ಸರಿ ಇಲ್ಲ ಅಂತ. ನನಗೆ ಇದು ಜಗತ್ತು ಪ್ರತ್ಯಕ್ಷವಾಗಿ ಕಾಣಿಸಿಕತ್ತೆ ಅಂದ್ರೆ ಇದು ಸುಳ್ಳು, ಇದು ನಮ್ಗೇನಿಲ್ಲ, ದೃಷ್ಟಿ ಸರಿ ಇಲ್ಲ. ನಮ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಒಬ್ಬ ಇಂದ ರಾತ್ರಿ ಕನಸಿನಾಗ ದೊಡ್ಡದೊಂದು ಮನಿ ಕಟ್ಟಿಸಿ ಕಟ್ಟಿದ್ದ. ಅದ್ ನಾಲ್ಕೈದು ಅಂತಸ್ತಿನ ಮನಿ ಎಲ್ಲ ಭವ್ಯ ಆಗಿದೆ, ಇದು ಆಗಿದೆ. ಅರ್ಥಾತ್ ಏನು ಅಂದ್ರೆ ಇನ್ನೇನು ಸ್ಲ್ಯಾಬ್ ಹಾಕಬೇಕು ಅನ್ನೋದಕ್ಕನೇ ಯಾಕಿಲ್ಲ ಡಾಕ್ಟರ್ ಅಷ್ಟು ಉಳಿತು ನೋಡಪ್ಪ ಅದಕ್ಕಾಗಿದ್ದು ಚಲೋ ಆಗ್ತಿತ್ತು ಅಂದ್ರೆ. ಜ್ಞಾನೇಶ್ವರ ಮಹಾರಾಜ ಜ್ಞಾನೇಶ್ವರಿ ಒಳಗೆ ಏನಂದ್ರು ಅಂದ್ರೆ ಒಂದು ಕರ್ಮವನ್ನು ಪ್ರಾರಂಭ ಮಾಡಿದೀವಿ, ಆ ಕರ್ಮ ಪೂರ್ಣ ಆಗಲಿಲ್ಲ ಆದರೂ ಆಗಲ್ಲ, ಕರ್ಮ ಪೂರ್ಣ ಆತು ಆದರೂ ಆಗಲ್ಲ, ಕರ್ಮ ಪೂರ್ಣ ಆತು ಆದರೂ ಆದಂಗ ಬರೋಬ್ಬರಿ ಅಲ್ಲ ನಮ್ಗೆ ಕಲ್ಪನಾ ನಮ್ಗೆ ತಿಳಿತ. ಆದ ಕರ್ಮ ಪೂರ್ಣ ಆಗಲಿಲ್ಲ ಆದರೂ ಪೂರ್ಣ ಆದಂಗ ಅಂತಿಲ್ಲ ನಮಗ್ ತಿಳಿದಿಲ್ಲ. ಅದಕ್ಕೆ ಅವ್ರು ಏನಂದ್ರು ನಿನ್ನ ರಾತ್ರಿ ಕನಸಿನಾಗ ನೀವು ದೊಡ್ಡ ಮನೆ ಕಟ್ಸಿದ್ರೆ ನಾವು ಗುಡಿ ಕಟ್ಸ್ಕಂತಿಲ್ಲ, ದೊಡ್ಡ ಒಂದು 7,000 ಸ್ಕ್ವೇರ್ ಫೂಟಿದ ಸ್ಲ್ಯಾಬ್ ಅದ, ಹಂಗೊಂದು ಈ ಬಹಳ ದೊಡ್ಡ ಸ್ಲ್ಯಾಬ್ ಹಾಕೋದಿತ್ತು. ನಿನ್ನ ರಾತ್ರಿ ಕನಸಿನಾಗ ಗುಡಿ ಗುಡಿ ಎಲ್ಲ ತಯಾರಾಗ್ತು, ನೀನ್ ಸ್ಲ್ಯಾಬ್ ಅವ ನಜೀರ ನಾವೆಲ್ಲ ಸೆಂಟ್ರಿಗೆ ಹೊಡ ಎಲ್ಲ ಮಷಿನ್ ಬಂದಾವ ಕಡಿ ಉಸುಕು 900 ಸೀರ್ ಸಿಮೆಂಟ್ ಎಲ್ಲ ಬಟ್ಟೆ ಇಟ್ಟಿವಿ ಯಾಕಲ್ಲ ಸ್ವಲ್ಪ ಉಳಿದ್ ನೋಡಂತೀವಿ. ಅದ್ರ ಸ್ಲ್ಯಾಬ್ ಹೋಗ್ತಿದ್ ಕೆಲಸ ಆಗಿ ಹೋಗ್ತಿದ್ ನೋಡಿ ಅಂತೀವಿ. ಎಷ್ಟು ನಮ್ದು ಪ್ರತ್ಯಕ್ಷ ಉದಾಹರಣೆ
ಹೆಂಗು ಹಂಗ ಅಥವಾ ಗುಡಿಗೆ ಕಲಸ ಮುಗಿತು ನಾಲ್ಕು ಅಂತಸ್ತ ಅದು ಗಟ್ಟರ ಆತು ಎಲ್ಲ ಆತು ಇವೆಲ್ಲ ಪುಸ್ತಕ ಒಯ್ದು ಅಲ್ಲಿ ಇಟ್ಟಿವಿ ಎಲ್ಲ ಆರತಿ ಆತು ಇದು ಆದು ಎಲ್ಲ ಸಾವಿರಾರು ಮಂದಿ ಸೇರಿದ್ರು ಪ್ರಸಾದ ಆತು ಆಮೇಲೆ ಅಂತ ನಿಶ್ಚಿಂತೆ ಆತು ಮಹಾರಾಯ ಮುಂಜಾನೆ ಬಂದು ಈಗ ಆಗ್ರಿ ನೋಡ್ತಿ ಬಂದು ಇಲ್ಲೇ ಅಷ್ಟೇ ಬಂದಿರೋ ಪರಿಸ್ಥಿತಿನ ಹಿಂಗ ಇದು ಯಾರಿಗೆ ತಿಳಿಯಿತೋ ಅವ್ರಿಗೆಲ್ಲ ತಿಳಿದ ಮದ್ವೆ ಮಾಡ್ಕೊಂಡ್ವಿ ಮಕ್ಕಳಾಗ್ಲಿಲ್ಲ ಅದನ್ನ ಆದು ಅದಂಗದ ಮುಂಜಾನೆ ಹೇಳಿದ್ರು ನಮ್ಮ ಮಂದಿ ಅವರು ನಮ್ಮ ತಮ್ಮಂದ್ರು ಅಕ್ಕಂಗೆಲ್ಲ 12 ಮಂದಿ ಇದ್ರು ಅಂತೆ ನಮ್ಮ ಮುಂದೆ ಅಷ್ಟು ನಿಂತ್ಕೊಂಡವರೆಲ್ಲರೂ 12 ಮಂದಿ ಇದ್ರು ಇದ್ದಂಗ ಇಲ್ಲೇ ಇದ್ರು ಇದ್ದಂಗ ನಮ್ಮ ಊರಾಗ ಒಬ್ರು ರಂಗಪ್ಪ ನಾಯ್ಕರು ಅಂತಿದ್ರು ಅವ್ರಿಗೆ 22 ಜನ ಮಕ್ಕಳಿದ್ರು ಹಠಾತ್ ಏನು ಅಂದ್ರೆ ಈ ಪ್ರಪಂಚದೊಳಗಿನ ಪ್ರತಿಯೊಂದು ಘಟನಾ ಏನದನು ಆ ಕನಸಿನೊಳಗಿನ ಘಟನಾ ಅಷ್ಟೇ ಇರ್ಕು ಅಸ್ತಿತ್ವ ಅದು ಟೆನ್ಷನ್ ಯಾಕೆ ಆಗ್ತದೆ ನಮ್ಗೆ ಅರ್ಥಾತ್ ಭಡಸಿ ಬಾಪು ಅವರಿಗೆ 6 ಜನ ಮಕ್ಕಳು 6 ಜನ ಗಂಡಸ ಮಕ್ಕಳು ಇಬ್ರು ಹೆಣ್ಮಕ್ಳು 8 ಜನ ಮಕ್ಕಳು ಅಷ್ಟೂ ಸತ್ರು ಸತ್ಪುರುಷರಂತ ಯಾರಿ ಅಂತಾರ್ರಿ ಅರ್ಥಾತ್ ಏನು ಅಂದ್ರೆ ಕೃಷ್ಣ ಅರ್ಜುನ ಹೇಳ್ದ ಅರ್ಥಾತ್ ಏನು ಅಂದ್ರೆ ಇವನ್ನೆಲ್ಲಾರು ನೀವು ಸಂಹಾರ ಮಾಡಿಬಿಡುವಂತೆ ಅವ್ ಸ್ವಜನೇ ಕಥಂ ಮತ್ವಾ ಸುಖಿನ ಶ್ಯಾಮ ಮಾಧವ ದೃಷ್ಟೇ ಮಂ ಸ್ವಜನಂ ಕೃಷ್ಣ ಯುತ್ಸು ಸಂಪಸ್ಥಿತಂ ಕೃಷ್ಣ ಇವ್ರು ಸ್ವಜನರನ್ನ ನೋಡಿ ಯುದ್ಧ ಮಾಡ್ಲಿಕ್ಕೆ ನಿಂತಿರ್ತಕ್ಕಂತೆ ಸ್ವಜನರನ್ನ ನೋಡಿ ನನ್ಗೆ ಎಷ್ಟು ತ್ರಾಸ ಆಗುತ್ತೆ ದೃಷ್ಟೇ ಮಂ ಸ್ವಜನಂ ಕೃಷ್ಣ ಯುತ್ಸು ಸಂಪಸ್ ಸೀದಂತಿ ಮಮ ಗಾತ್ರಾಣಿ ನನ್ನ ಮೈ ಉರಿಲಿಕ್ಕೆ ಅರ್ಥಾತ್ ವೇಪದುಷ್ಟ ಶರೀರೇ ಮೇ ರೋಮ ಹರ್ಷಕ್ಕೆ ಜಾಯತೆ ಗಾಂಧೀವಂ ಶ್ರಂಸತೆ ಹಸ್ತ ಕೈಯಾಗಿರುವ ಧನುಷ ಜಾರಿ ಬೀಳಿಕತ್ತ ತ್ವಚ್ಛೆ ಇವ ಬಲಿದಕ್ಷತೆ ಚರ್ನಲ ಮೈಗಾರಿ ಚರ್ನಲವು ಸುಡ್ಲಿಕತ್ತಂಗಾಗಿ ನಚ ಶಕ್ನೋ ವ್ಯವಸ್ಥಾತು ಭ್ರಮದೀವಚ ಮೇ ಮನ ನಾನು ನಿಂದಲಿಕ್ಕಾಗುವಂತಿಲ್ಲಿ ನನ್ನ ತಲೆ ತಿರುಗಿಸುತ್ತೆ ಭ್ರಮದೀವಚ ಮೇ ಮನ ನಿಮಿತ್ತಾನಿಕ ಪಶ್ಯಾಮಿ ವಿಪರೀತಾನಿ ಕೇಶವ ಎಲ್ಲಾನು ವಿಪರೀತ ಅರ್ಥಾತ್ ಶಕುನಗಳಾಗಲಿಕ್ಕಂತೆ ಕೃಷ್ಣ ಹೇಳ್ತ ಹೇ ಮೂರ್ಖ ಅರ್ಜುನ ಅಶೋಚ ನನ್ವ ಶೋಚಸ್ತ ಪ್ರಜ್ಞಾವಾದಾಂಶ ಭಾರತಸೆ ಗತಾಸು ನಗತಾಸುಂಶ ನಾನು ಶೋಚಂತಿ ಪಂಡಿತ ಯಾರ ವಿಷಯದಲ್ಲಿ ಶೋಕ್ ಮಾಡಬಾರ್ದು ಅವ್ರ ವಿಷಯದಲ್ಲಿ ಶೋಕ್ ಮಾಡ್ತಾ ಇದ್ದೀವಿ ಮತ್ ಬಹಳ ದೊಡ್ಡ ಬಂಡಿತ ಗಂಟೆ ನನ್ನ ಮುಂದೆ ಏನು ಹಂಗ್ ಮಾಡಿದ್ರೆ ಹೆಂಗಾಗ್ತು ಹಿಂಗ್ ಮಾಡಿದ್ರೆ ಹಂಗಾಗ್ತದೆ ಹಂಗಾಗ್ತದೆ ನನ್ನ ಮುಂದೆ ದೊಡ್ಡ ಅಲ್ಲಿ ಅರ್ಥಾತ್ ರ್ಯಾಷನಲೈಸೇಷನ್ ಮಾಡ್ಲಿಕ್ಕೆ ನಿನ್ ಬುದ್ಧಿವಾದ ಹೇಳಿಕತ್ತಿದ್ದೆ ಅರ್ಥಾತ್ ಏನು ಅಂದ್ರೆ ಯಾರ ವಿಷಯದಲ್ಲೂ ಶೋಕ್ ಪಡಬೇಕಾದ ಕಾರಣ ಇಲ್ಲ ಸತ್ತವ್ರ ವಿಷಯದಲ್ಲೂ ಶೋಕ್ ಪಡಬೇಕಾದ ಕಾರಣ ಇಲ್ಲ ಇದ್ದವ್ರ ವಿಷಯದಲ್ಲೂ ಶೋಕ್ ಪಡಬೇಕಾದ ಕಾರಣ ಮನೆ ಯಾರೋ ಒಬ್ರು ಹೇಳಿದ್ರು ಸತ್ತವ್ರ ವಿಷಯದಾಗ 13 ದಿವಸದ ಶೋಕ ಉಂಡಿ ಹೊರತ ಮಂಡು ಹೊಡೆದು ನಾವು ಒಳ ಹತ್ತಿದ್ದೀವಿ ಅಂದ್ರೆ ಈ ಮುಂದೆ ಯಾವ್ರು 13 ದಿವಸ ಬಹಳ ಸುಮ್ಮನೆ ಹಂಗ ನಾಲ್ಕು ಮಂದಿ ಹೊರತಿರ್ತಾರ ನಾವು ಅಷ್ಟು ಕಣ್ಣೀರು ಹೊರಿಸ್ಕೊಂತಿರ್ತೀವಿ ಅಲ್ಲಿ ಇದ್ದವ್ರ ವಿಷಯದಲ್ಲಿ ಬಹಳ ಶೋಕ ಅದ ಅಂತ ಇದ್ದವ್ರ ವಿಷಯದಲ್ಲೇ ಶೋಕ ಬಹಳ ಈ ಮನುಷ್ಯನ್ ಹೆಂಗ ನಿಂತ ಈ ಮಕ್ಕಳದ್ ಹೆಂಗ ನಿಂತು ಕಲಿ ತನಕ ಓಡಾಡ್ಕೊತ ಇರು ಆ ಮಕ್ಕಳ ಸಲುವಾಗಿ ಪ್ರಪಂಚದ ಸಲುವಾಗಿ ಮನಿ ಮಾಡಿನ ಸಲುವಾಗಿ ಗೊತ್ತ ಅರ್ಥಾತ್ ಏನು ಅಂದ್ರೆ ಈ ಬುದ್ಧಿ ಈ ಜ್ಞಾನ ಈ ಒಂದು ಇದು ನಮ್ಗೆ ದೃಷ್ಟಿ ಬರೋದು ಹೊರತು ಜೀವನದ ಪ್ರಶ್ನೆ ಬಗ್ಗೆ ಹೇಳಂಗಿಲ್ಲ ಯು ಶುಡ್ ಲುಕ್ ದಿ ಲೈಫ್ ಐ ದಿ ಐಸ್ ಆಫ್ ಸೇಂಟ್ ಸತ್ಪುರುಷ ದೃಷ್ಟಿಯಿಂದ ಜೀವನವನ್ನು ನೋಡಿ ಬಂದ್ರೆ ಮಾತ್ರ ಜೀವನದ ಪ್ರಶ್ನೆ ಬಗ್ಗೆ ಹರಿತದನೆ ಹೊರತು ನಿಮ್ಮ ದೃಷ್ಟಿ ನಿಮ್ಮ ಜ್ಞಾನ ನಿಮ್ಮ ವಿದ್ಯೆ ನಿಮ್ಮ ಪಾಂಡಿತ್ಯ ಇದೆಲ್ಲ ದೇಹ ಬುದ್ಧಿ ಪಾಂಡಿತ್ಯ ದೇಹ ಬುದ್ಧಿ ಜ್ಞಾನ ದೇಹ ಬುದ್ಧಿ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಇವು ಎದರೊಳಗಿಂದೂ ನಮ್ದು ಏನಾಗ್ಲಿಕ್ಕೆ ಶಕ್ತಿಲ್ಲ ಅಂದ್ರೆ ಜೀವನದ ಪ್ರಶ್ನೆ ಬಗ್ಗೆ ಹರಿಯಂಗಿಲ್ಲ ಅಂತಕ್ಕಂಥ ದೋಷಗಳು ದೂರ ಆಗಂಗಿಲ್ಲ ನಿನ್ನ ನಾನು ಯಾರಿಗೂ ಹೇಳಿದೆ ಭಗವಂತ ಬುದ್ಧಿ ಮೆದುಳು ಪಟ್ಟನು ಓದಿ ಕಲ್ತೀವಿ ಓದಿ ಬದ್ಲಿಕ್ಕೆ ಹತ್ತಿವಿ ಓದಿ ಕೋತ ಹೋದ್ವಿ ಓದಿ ನಮ್ಗೆ ಓದ್ದಂಗ ಏನಂದ್ರೆ ಆ ಮೆದುಳಿನಲ್ಲೇ ಆ ಬುದ್ಧಿಯಲ್ಲೇ ವಿಚಾರಗಳ ಸಂಗ್ರಹ ಆಗ್ಲಿಕ್ಕೆ ಹತ್ತ ಅಂದ್ಕೊಂಡು ನಾವೇನ್ ಬಹಳ ದೊಡ್ಡ ಮನುಷ್ಯರಾಗಿ ಬಿಟ್ವಿ ಅಂತ ತಿಳ್ಕೊಂಡ್ಬಿಟ್ವಿ
ಯಾರಿಗಾದ್ರು ಯಾರಾದ್ರೂ ಓದಿದ ಕೂಡಲೇ ಅವ್ರಿಗೆ ನಾವು 4 ಅಕ್ಷರ ಬಂದ ಬರ್ತವೆ. ಓದಿದ್ರು 4 ಅಕ್ಷರ ಬಂದು ಏನೋ ಡಿಗ್ರಿ ಮಾಡಿಕೊಂಡ್ರು, 4 ದುಡ್ಡು ಗಳಿಸಿದ್ರು, ಅಂತ ನಮ್ಮೊಳಗೆ ಏನು ಪಲಸ್ ತುಂಬಿದನು ಅದ್ರ ಕಡೆ ಆದ ಲಕ್ಷ್ಯದ ಎಷ್ಟೊಂದು ರಾಗ ದ್ವೇಷ ಮೋಹ ಅಂತೇನು ಅಂದ್ರೆ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಈರ್ಷಾ ದ್ವೇಷ ಸೂರ್ಯ ಅಂತಕ್ಕಂಥವ್ರಿಗೆ ಏನು ರಮರಾಡಿ ತುಂಬೇದನು ಅದ್ರ ಕಡೆಗೆ ಯಾವ ಲಕ್ಷ್ಯ. ಮಗ ಬಹಳ ದೊಡ್ಡ ಕಲ್ತ ಬಹಳ ದೊಡ್ಡ ಶಾಣೆಯಾಗಿ ಅಂತ ಊಸ್ಕರೆ ನಿಮ್ ಮಗನ ಅಂತಕ್ಕನ್ ನೋಡ್ರಿ. ಅರ್ಥಾತ್ ಏನು ಅಂತಂದ್ರೆ ಎಲ್ಲಿವರೆಗೂ ನಮ್ಮ ಚಿತ್ತ ಶುದ್ಧಿ ಆಗುವುದಿಲ್ಲೋ ಅಂತಕ್ಕಂಥವ್ರಿಗೆ ರಾಗದ್ವೇಷ ದೂರ ಆಗಂಗಿಲ್ಲೋ ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ಸಮಾಧಾನದ ಒಂದು ಗಾಳಿ ಸಹಿತ ಬಿಟ್ಟಿದ್ರು. ಅದೇನ್ ಮಾಡ್ತದೆ ಅದಕ್ಕೆ ತೊಮೇವ ಶರಣಂ ಮಮ, ಆ ಸದ್ಗುರುಗಳಿಗೆ ಶರಣ ಹೋಗ್ಬೇಕು. ಅಗ್ರಿ ಅಂತಃಕರಣ ಪೂರ್ವಕವಾಗಿ ಇದರೊಳಗಿಂದ ನನಗೆ ಇದ್ರ ಬಿಟ್ಟು ಬ್ಯಾರೆ ಏನೇನು ನನ್ನನ್ನ ಈ ಹೊಲಸರ ಅಡಿ ಒಳಗಿಂದ ಹೊರಗೆ ತೆಗಿತಕ್ಕಂಥವ್ರು ಬ್ಯಾರೆ ಯಾರೂ ಇಲ್ಲ ಅನ್ನುವಂತ ಭಾವನೆಯಿಂದ ಅಗ್ರಿ ಕಳಕಳಿಯಿಂದ ನಮ್ಗೆ ಇಡೀ 24 ತಾಸಿನ ಪ್ರಪಂಚದೊಳಗ ನಮಗೆ ಎಷ್ಟು ಶಕ್ತಿ ಅದ ನಾಮಸ್ಮರಣೆ. ನಮ್ಗೆ ನಾಮಸ್ಮರಣೆ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಬಿಡುವಾಗ ನಮಗೆ ಫ್ಯಾಮಿಲಿ ಡಾಕ್ಟರ್ ಅಂತಾರೆ. ನಮಗೇನ ಜ್ವರ ಬಂದಿರ್ತಾವ ಕೆಮ್ಮು ನೆಗಡಿ ಜ್ವರ ಬಂದಿರ್ತಾವ ಡಾಕ್ಟರ್ ತೋರಿಸಿರಿ ಡಾಕ್ಟರ್ ಅಂದ್ರಿ, ನಾನು ಗುಳಿಗೆ ತಗೊಳ್ರಿ, ಈ ಸತ್ಯ ಒಂದು ತಗೊಳ್ರಿ, ಮಧ್ಯದಾಗ ರಾತ್ರಿ ಒಂದು ನಾನು ಮುಂಜಾನೆ ಒಂದು ತಗೊಳ್ರಿ ಆರಾಮ ಆಗ್ತದ. ನಾವು ಡಾಕ್ಟರ್ ಕೇಳಿದ್ವಿ, ಡಾಕ್ಟರ್ ಇರೋರು ಏನ್ ಕಂಟೆಂಟ್ಸ್ ಅವ ನಮ್ಗೆ ಗೊತ್ತಾಗಿ ಹೊತ್ತು ನಾವು ತಗೊಳಂಗಿಲ್ಲ. ಅವ್ ಅಕಸ್ಮಾತ್ ಬಹಳ ಸಲಿಗೆ ಮನುಷ್ಯ ಆಯ್ತ ತಪಾಲಿಗೆ ಹೊಡಿದ. ನಿನ್ನ ಅಜ್ಞಾನ ನಿನ್ಗೆ ಏನ್ ಮಾಡುದು, ಸುಮ್ಮನೆ ನುಂಗಿ ನೀರು ಕುಡಿದು ಬೇಡ. ಎದಕ್ ಬೇಕಾದ್ರೆ ಕಂಟೆಂಟ್ ಆ ಕಂಟೆಂಟ್ ತಿಳ್ಕೊಳಕ್ಕೆ ನಾನು 25 ವರ್ಷ ಓದಿದ್ದೆ ನಿಮ್ಗೂ ತಿಳಿಯುವಲ್ವ. ಎರಡು ಕೆ ಜಿಯಿಂದ MD ತನಕ 8 ವರ್ಷ ಆಗ್ತದೆ ನೋಡು. ಅಲ್ಲಿ ಯಾರನ್ನು ಕೇಳಿದ್ ನಾನು 25 ವರ್ಷ ಓದಿದ್ರು MS ಆಗ್ಬೇಕಾದ್ರ 24 ವರ್ಷ ಬೇಕು ಅಂತೆ. ಇಷ್ಟೆಲ್ಲ ಮಾಡಿ ಬಂದಿರಿ ಏನ್ಪ ನಾವು 4 ದುಡ್ಡು ಗಳಿಸಿದ್ವಿ ಅಂದ್ಬಿಟ್ಟು ಜೀವನ ಸಾರ್ಥಕ ಆಗ್ತೀನಿ. ಬಿಕಾಸ್ ನಾ ಯಾಕೆ ಹೇಳಿದ್ದೀನಿ ಅಂದ್ರೆ ಚಿತ್ತ ಶುದ್ಧಿ ಆಗ್ಬೇಕು. ನಾವು ಭಗವಂತನ ಹತ್ರ ಪದೋಪದಿ ಪದೋಪದಿ ಇದ್ನ ನಾನಂತೂ ಅಗ್ನಿ ಕಲ್ಗಳಿಂದ ಪ್ರಾರ್ಥನೆ ಮಾಡ್ಲೇನು ಮಹಾರಾಜ. ನಮ್ಮ ಮನಸ್ಸು ಶುದ್ಧ ಮಾಡಿ, ನಮ್ಮ ಅಂತರ್ಗಳ ಶುದ್ಧ ಮಾಡಿ. ಬುದ್ಧಿ ಏನಾದ್ರೆ ಹಾಳಾಗಿ ಹೋಗ್ಬಾರ್ದು. ನಮ್ ಬುದ್ಧಿ ಇಲ್ಲ ಭಗವಂತನ ಬುದ್ಧಿ ನೋಡುದಿಲ್ಲ. ಆ ಬುದ್ಧಿ ಸುಮ್ಮನೆ ಒಣ ಅಹಂಕಾರಕ್ಕೆ ಕಾರಣ ಆಗಿದ್ದಾನೆ ಹೊರತು ನಮ್ ಜೀವನ ಉದ್ಧಾರಕ್ಕೆ ಆ ಬುದ್ಧಿ ಏನೇನು ನಮ್ಗೆ ಉಪಯೋಗ ಆಗಿಲ್ಲ. ಅದರೊಳಗಿಂದ ಏನ್ ಬಹಳ ರೋಟಿ ಕಪಡ ಮಕಾನ ಏನಾದ್ರೂ ಒಂದು ನಿರ್ವಹಣೆ ಆಗ್ತದನೆ ಅಷ್ಟೇ ಹೊರತು ಅದು ಸಹಿತ ಎಷ್ಟು ಅಭಿಮಾನ ಅದರೊಳಗೆ. 4 ದುಡ್ಡು ಗಳಿಸಿ ಏನೋ ಒಂದು ಮನೆ ಕಟ್ಟಿಕೊಂಡು ಅರ್ಥಾತ್ ಏನು ಅಂದ್ರೆ ತಿನ್ಕೋತ ಕೂತಿರೋದ್ರ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ. ತುಮಾಧಾಯ ಯಜಮಾನ ರಾಮ ತುಮಾಧಾಯ ಯಜಮಾನ, ಅರ್ಥಾತ್ ಏನು ಅಂದ್ರೆ ಹೇ ರಾಮ ನೀರ ನನ್ನ ಯಜಮಾನ ಇದ್ದಿ. ನಿನ್ನ ಅಂತ ಹೇಳಿದೆ ಹೊಟ್ಟೆಯಾಗಿದ್ದಾಗ ನಾವು ಮ್ಯಾಲಿಂದ ಇಂಜೆಕ್ಷನ್ ಮಾಡಿ ಮಾಡಿ ಆ ಕೂಸಿಗೆ ಹೊಟ್ಟೆ ಹಾಕಿವಿ ಅಂದ್ರಿ. ಯಾರು ನಮ್ಗೆ ಆ ಕೂಸಿಗೆ ಹೊಟ್ಟೆ ಹಾಕಿ ಸಂರಕ್ಷಣೆ ಮಾಡ ಅಂತ ಆ ಒಂದು ಗರ್ಭದೊಳಗೆ ಪರಿಸ್ಥಿತಿ ಏನು ಅಲ್ಲಿದೊಂದು ಇದು ಏನು ಅಂಥದ್ರೊಳಗೂ ಆ ಕೂಸಿನ ಜೀವಂತಿಟ್ಟು ಅದಕ್ಕೆ ಹೊಟ್ಟಿಗೆ ಆಹಾರವನ್ನು ಒದಗಿಸಿ ಅದನ್ನ ಎಷ್ಟು ಚಂದ ಭಗವಂತ ಬೆಳೆಸಿ ಅದನ್ನ ಹಿಂಗ ಆ ಕೂಸಿರ್ತದನ್ನು ನೋಡಿದೀನಿ. ಕೆಲವು ಕೂಸುಗಳನ್ನು ಒಳಗಿನ್ನು 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಕೂಸುಗಳನ್ನು ನೋಡಿದ್ರೆ ಅಲ್ಲ ಈ ಕೂಸು ಇಂಥ ದೊಡ್ಡ ಮನುಷ್ಯ ಹೆಂಗಾಗ್ತದ ಒಂದಿಷ್ಟ ಕೂಸು. ಅರ್ಥಾತ್ ಏನು ಅಂದ್ರೆ ಅದನ್ನ ಎಷ್ಟು ಚಂದ ಬೆಳೆಸಿ ಅದನ್ನ ಮತ್ತ ಆ ಗರ್ಭದೊಳಗಿಂದ ಹೊರಗೆ ತಗೊಂಡು ಬರುವುದ್ರೊಳಗಾಗಿನೆ ಇನ್ನೂ ಅದು ಹೊರಗೆ ಬಂದಿರಂಗಿಲ್ಲ. ಅಷ್ಟರೊಳಗ ಬಯಕೇನೆ ನಿರ್ಮಾಣ ರಾಮ ತುಮಾಧ ಯಜಮಾನ, ಆ ಸ್ಥಳದೊಳಗ ಹಾಲು ತಯಾರು ಮಾಡಿ ಭಗವಂತ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ವಟವೃಕ್ಷದ ಒಂದು ಮಾವಿನ ಗಿಡ ಅದ ಹುಣಸಿ ಗಿಡ ಅದ ಅಂತ ಹೇಳ್ಬೋದು. ಎಷ್ಟು ವಿಶಾಲ ಇರ್ತದ, ಎಷ್ಟು ದೊಡ್ಡ ಅದಕ್ಕೆ ಏನು ಅಂದ್ರೆ ಎಲಿಗಳು ಕೋಟಿಗಟ್ಟಲೆ ಎಲಿ ಇರ್ತಾವ, ಲಕ್ಷಾನುಗಟ್ಟಲೆ ಎಲಿ ಇರ್ತಾವೆ. ಆದ್ರೆ ಆ ಎಲಿ ತುದಿ ಎಲ್ಲೆಲ್ಲ ಒಂದಾಗಿರ್ತಕ್ಕಂಥ ಒಂದು ಹೂವಿನಿಂದ ಹಣ್ಣು
ಕಾಯಿ ಮಾಡಿ ಹಣ್ಣು ಮಾಡಿ ಅರ್ಥಾತ್ ಪಕ್ವ ಆಗುವಕ್ಕೆ ಕಲಗಿಸ್ಕೊಂಡ್ರು ಅಷ್ಟು ಮಟ್ಟಿಗೆ ಆ ವೃಕ್ಷ ಹೆಂಗ ಯೋಗಕ್ಷೇಮ ನೋಡ್ಕೋತದನು. ಅರ್ಥಾತ್ ಆ ಹುಣಸಿ ಗಿಡದ ಹುಣಸಿ ಹಣ್ಣಿಂದಾಗ್ಲಿ ಬಾಳೆ ಹಣ್ಣಿಂದಾಗ್ಲಿ ಮಾವಿನ ಹಣ್ಣಿಂದಾಗ್ಲಿ ಆ ವೃಕ್ಷ ಹೆಂಗ ಯೋಗಕ್ಷೇಮ ನೋಡ್ಕೋತದನು. ಹಂಗ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ವ್ಯಾಪಿಸಿರ್ತಕ್ಕಂತ ಈ ಪ್ರಪಂಚದ ಯೋಗಕ್ಷೇಮವನ್ನ ಪರಮಾತ್ಮ ಏನ್ ಮಾಡ್ತಾನ ಅಂದ್ರ ಆ ಅರ್ಥಾತ್ ಬಾಳೆ ಹಣ್ಣು ಮಾವಿನ ಹಣ್ಣು ಇಂದ ಹೆಂಗ ಆಗ್ತವನು ಹಂಗ ನಮ್ ಯೋಗಕ್ಷೇಮವನ್ನು ನೋಡ್ಕೊತಾವ್ ಎಲ್ಲಿದ್ದಾವು ಹೆಂಗಿದ್ದಾವು ನಮ್ಗೆ ಏನೂ ಗೊತ್ತಿಲ್ಲ. ನಾವು ಎಲ್ಲೆಲ್ಲ ಹುಟ್ಟಿರ್ಬೇಕ ಯಾವ್ದಾದ್ರು ದೇಶ ಕೋಶ ದರಿದ್ರ ಮನೆಯೊಳಗೆ ಹುಟ್ಟಿರ್ಲಿ ಬಡವರ ಮನೆಯೊಳಗೆ ಹುಟ್ಟಿರ್ಲಿ ಶ್ರೀಮಂತ ಮನೆಯಾಗ ಹುಟ್ಟಿರ್ಲಿ ನಾವು ಬೇಕಾದ್ರೆ ದೊಡ್ಡ ಕೋಟ್ಯಾಧೀಶಿದ್ದೀವಿ ಅಂತ ತಿಳ್ಕೊಂಡು ಭಗವಂತ ನೀ ಏನ್ ಹೊಟ್ಟೆಯನ್ನು ಕೃಷಿನ ಕಳಿಸುವ ಪ್ರಯತ್ನ ಮಾಡ್ಬಿಡ ನಾವೆಲ್ಲ ಬೆಳೆಸೋತೀವಿ ಅಂತ ಚಲೋ ಡಾಕ್ಟರ್ ಕರೆದು ಅರ್ಥಾತ್ ಚೈಲ್ಡ್ ಸ್ಪೆಷಲಿಸ್ಟ್ ಮಾಡ್ ಕರೆದು ಒಳಗೆ ಇರ್ತಾನ ಅವ ಏನ್ ಮಾಡ್ಲಿಕ್ಕೆ ಔಷಧ ಪಟ್ಟ ಕೃಷಿನ ಬೆಳೆಸಲಿಕ್ಕೆ ಶಕ್ಯದ. ಮತ್ತು ಆ ಭಗವಂತ ಏನು ಉಪೇಕ್ಷಾ ಮಾಡ್ತಾನೆ ನೀನ್ ಬಡವರ ಮನೆ ಕೂಸು ಇದ್ರ ಕೈ ನಾ ನೋಡಂಗಿಲ್ಲ ಶ್ರೀಮಂತ ಮನೆ ಕೂಸು ಇದು ಒಳ್ಳೆ ಸತ್ಪುರುಷರ ಮನೆ ಕೂಸು ಇದ ದುರಾಚಾರಿಗಳ ಮನೆ ಕೂಸು ಅಂತವೇನು ಅರ್ಥಾತ್ ಇದ್ದ ಯಾರೂ ಇದ್ದಾನ ಯಾವ ನೀರು ಅರ್ಥಾತ್ ನೀರ್ ಏನು ಜ್ಞಾನೇಶ್ವರ ಮಹಾರಾಜ ಬರೀತಾರ ಹುಲಿಗೆ ಒಂದು ಅರ್ಥಾತ್ ಏನು ಅಂತ ನೀರಡಿಕೆಯನ್ನು ಹಿಂಗಿಸ್ತದೆ ಆಕಳು ಒಂದು ನೀರಡಿಕೆಯನ್ನು ಅದರ ನೀರೇ ಹಿಂಗಿಸ್ತದೆ ನೀರ್ ಆ ನೀರಿಗೆ ಏನಿಲ್ಲ ಅದು ಪಕ್ಷಪಾತ ಇಲ್ಲ ಇದು ಹುಲಿ ದುಷ್ಕರ ಇದು ಮಂದಿನ ಕೊಲ್ತರ ಆದ್ರಿಂದ ಇದನ್ನ ನಾನು ಏನ್ ಮಾಡಬಾರ್ದು ಇದು ನೀರಡಿಕೆಯನ್ನು ಹಿಂಗಿಸಬಾರ್ದು ಇದು ಸಭ್ಯರ ಇದು ಹಾಲು ಕೊಡ್ತದೆ ಎಲ್ಲರಿಗೂ ಅಂತ ತಿಳ್ಕೊಂಡು ಇದನ್ನ ನೀರಡಿಕೆ ಹಿಂಗಿಸ್ಬೇಕು ಅಂತ ತಿಳ್ಕೊಂಡು ಹೆಂಗ ಅದಕ್ಕೆ ಏನು ಭೇಯ ಭಾವಿಲ್ಲೋ ಹಂಗ ಭಗವಂತನಿಗೆ ಏನಿಲ್ಲ ಅಂತ ಭಾವಿಲ್ಲ. ಮತ್ತು ಒಂದು ಜವಾಬ್ದಾರಿಯೇ ಮುಖ್ಯ ನಮ್ಮನ್ನೆಲ್ಲ ಮುಂದಿನ ನಾನು ಹೇಳಿದೆ ಐದು ಮಂದಿ ಮಕ್ಕಳಿದ್ದಾರೆ ನಾನು ಹೋಗ್ತಾರೆ ಮದ್ವಿ ಹೆಂಗ ನಾಲ್ಕು ಮಂದಿ ಹೆಣ್ಮಕ್ಳು ಇದ್ದಾರೆ ಮದ್ವಿ ಹೆಂಗ್ ಮಾಡಿ ಅಂತೇನು ಆ ರೈತ ಕೇಳಿದ ಕೂಡಲೇ ನಾವು ಒಕ್ಕಲಿಗೆ ನಮ್ಮ ಬಡವ ದರಿದ್ರ ಆ ಮಕ್ಕಳಿಗೆ ಬಟ್ಟೆ ಹಾಕುವುದು ಕಠಿಣ ಅನ್ನುವಂತ ಪ್ರಸಂಗವಾಗಿ ಇವ್ರು ಮದ್ವಿ ಹೆಂಗ್ ಮಾಡಿ ಹೆಣ್ಮಕ್ಳು ಅವಾಗ ಮಹಾರಾಜ ಹೇಳಿದ್ರು ನೀ ಯಾಕೆ ಕಾಳಿ ಮಾಡಿ ಅರ್ಥಾತ್ ಏನು ಅಂದ್ರೆ ನೀನು ಹುಟ್ಟಿಸಿದ ಪ್ರಶ್ನೆ ಇತ್ತು ಅರ್ಥಾತ್ ಏನು ಅಂತಂದ್ರೆ ಸ್ತ್ರೀ ಪುರುಷ ಸಂಯೋಗ ಅನ್ನುವಂತಹ ಆದರೂ ಸಹಿತ ಆಗುವುದರಿಂದಲೇ ಹುಟ್ಟುತ್ತಿದ್ರು ಅಂದ್ರೆ ಎಲ್ಲರಿಗೂ ಹುಟ್ಟಬೇಕಾಗಿತ್ತು ಅದರಿಂದ ಈಶ್ವರಿ ಯೋಜನೆ ಆದ ಭಗವಂತನ ಸಂಕಲ್ಪದ ಅನುಸಾರವಾಗಿ ಯಾರು ಹುಟ್ಟುತ್ತಾರೋ ಹುಟ್ಟುತ್ತಾರೆ ಯಾರು ಹುಟ್ಟಂಗಿಲ್ಲ ಹುಟ್ಟಂಗಿಲ್ಲ ಹುಟ್ಟಿದವರು ಪ್ರತಿಯೊಬ್ಬರದು ಯೋಗಕ್ಷೇಮವನ್ನು ಭಗವಂತ ಯಾಕೆ ನೋಡ್ತಾನೋ ಹಂಗ ನಿನ್ನ ಮಕ್ಕಳದು ಯೋಗಕ್ಷೇಮ ನೋಡ್ತಾನಪ್ಪ ಅವ ಅಕಸ್ಮಾತ್ ಅವಂದ ಶಂಕರ್ ಇದ್ದಿಲ್ಲ ಅನ್ನೋದ್ರಿಂದ ಒಬ್ಬಕ್ಕೆ ಮುಂದ ಮದುವೆ ಆಗಂಗಿಲ್ಲ ಅನ್ನೋದ ಆದ್ರೂ ಶಕ್ತಿ ಹುಡುಗಿ ಜನ್ಮ ತಾಳ್ಬೇಕು ಹಿಂದಿನ ಕರ್ಮಾನುಸಾರವಾಗಿ ಅದು ಹುಟ್ಟಿ ಬರ್ಬೇಕಾಗಿದೆ ಇಷ್ಟು ವರ್ಷ ಬಾಳ್ಬೇಕಾಗಿದೆ ಇಂತಿಂತ ಕಷ್ಟ ಸುಖ ಅನುಭವಿಸ್ಬೇಕಾಗಿದೆ ಅದಕ್ಕೆ ಏನಿಲ್ಲ ಅಂದ್ರೆ ವಿವಾಹ ಯೋಗ ಇಲ್ಲ ಪ್ರಾಪಂಚಿಕ ಜೀವನದ ಯೋಗ ಇಲ್ಲ ಅಂತ ಅನ್ನೋದು ಭಗವಂತನ ಸಂಕಲ್ಪ ಮಾಡಿ ಕಲಿಸಿದ್ರೆ ನೀ ಏನ್ ಮಾಡ್ಲಿಕ್ಕೆ ಶಕ್ತಿ ಆ ಮಕ್ಕಳು ಹಂಗೂ ಎಂತೆಂತ ದೊಡ್ಡ ದೊಡ್ಡ ನಾವು ನೋಡಿ ನಾನು ಶ್ರೀಮಂತ ಇರ್ತಾರೆ ಚಂದ ಇರ್ತಾರೆ ನೋಡ್ಲಿಕ್ಕೆ ಮಕ್ಕಳು ಬಹಳಷ್ಟು ಕಲ್ತಿರ್ತಾರೆ. ಅರ್ಥಾತ್ ಮುಂಬೈನಲ್ಲಿ ಒಬ್ರು ಬಹಳ ದೊಡ್ಡ ಪ್ರಸಿದ್ಧ ಮಂತ್ರ ಇಬ್ರು ಹುಡುಗಿಯರ ಮದುವೆ ಆಗಿಲ್ಲ ನಾಲ್ಕು ಮೂರು ಹುಡುಗಿ ಅಂತ ಇಬ್ಬರದ್ ಮದುವೆ ಆಗಿಲ್ಲ ನೋಡಿಂಚ ಒಬ್ಬಾಕಿ ಮದುವೆ ಆಗಿದೆ ಅವ್ರ ಮನೆ ಅವ್ರ ಸಾವಿರಾರು ಜನರಿಗೆ ಪರಿಚಯ ಇದ್ದ ಮಂತ್ರ ಅಹಿನೂ ಸಿಹಿ ಆಗಿರ್ತಕ್ಕಂತ ತಿಂಗಳಿಗೆ ಎಲ್ಲ ಬೇಕಾದಷ್ಟು ಲಕ್ಷ ಗಟ್ಟಲೆ ಸಂಬಳ ನೋಡ್ಲಿಕ್ಕೆ ಯಾಕಾಗ್ತದೆ ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಏನ್ ಪ್ರಶ್ನೆ ಅದ ಏನ್ ಉತ್ತರ ಅದ ಆ ಭಗವಂತ ಅದನ್ನ ಆ ಜೀವವನ್ನ ಹಂಗ ಇರಬೇಕು ಅನ್ನೋ ಆ ಜೀವದ ಕರ್ಮಾನುಸಾರವಾಗಿ ಆ ಜೀವ ಹಂಗ ಇರಬೇಕು ಅನ್ನೋದೇ ಅದರ ಕರ್ಮ ಫಲ ಇದ್ದದ್ರಿಂದ ಹೆಂಗ್ ಹುಡ್ಸ್ಬಿಟ್ಟ ಭಗವಂತ ಆಗ್ಲಿಲ್ಲ ಅಂದ್ರೆ ಯಾರೇನು ನಾನು ನನ್ನ ಮಕ್ಕಳು ಮದುವೆ ಮಾಡೇ ತೀರ್ತೀನಿ ಅನ್ನೋದು ಯಾವ ತಂದೆ ತಾಯಿ ಕೈಯಾಗದು ಅಥವಾ ನಾನು ಮಾಡ್ಕೊಳಂಗಿಲ್ಲ ಅನ್ನೋದು ಯಾವ ಮಕ್ಕಳ ಕೈಯಾಗದು ಅವ್ರು ಎಷ್ಟೋ ವರ್ಷ ಗಟ್ಟಲೆ ಮಾಡ್ಕೊಳಂಗಿಲ್ಲ ಮಾಡ್ಕೊಂಡು ನಿನ್ನೆ ಯಾರೋ ಬಂದಿದ್ರು ನಮ್ ಕಡೆಗೆ ನಾನು ಕೇಳಿ ಸಹಜವಾಗಿ ಗಂಡಸದ ಯಾರು ನಾನು ಸಹಜ ಕೇಳಿದೆ ಇಲ್ಲಿ ನಾನು ಮದುವೆ ಮಾಡ್ಕೋಬೇಕು ಮಾಡ್ಕಿಲ್ಲ ಆ ಮನೆ ಬಂದಿದ್ರು ಅವ್ರ ಹೆಸರು ಹೇಳುದಿಲ್ಲ ಮತ್ತೆ ಯಾವ್ದಾದ್ರು ಪರಿಚಯ ಇದ್ದ ಹೋಗಿ ನೀವು ಮುಂದೆ ಹೋಗಿ ಹುಡುಗನ ಪ್ರೋಚನ ಅವ್ರ ನನಗೆ ಫೋನ್ ತಗೊಂಡು ಫೋನ್ ತಗೊಂಡು ಹೊಡಿತಾ ಮುಂದೆ ಬಾಳ ಈಗ ಬಡಿ ಬಡಿ ಇಸ್ಕೊಂಡು ಅವ್ರ ಆಮೇಲೆ ಇದ್ಕೊಂಡ್ರೆ ಅವ್ರು ನನ್ನ ಕಡೆ ಬಂದಿದ್ರು ಗಂಡಸರು ನಾನು
ಅವ್ರ ಏನ್ ಪಾಪ ಕೊರೋನಾದಾಗ್ಬೋದ್ರು, ಅಪ್ಪ ಕೊರೋನಾದಾಗ್ಬೋದ, ತಾಯಿ ಮಗ ಮಗು ಒಬ್ಬ ಮಗಳಿದ್ದಾರ, ಮಗಳು ಇಂಜಿನಿಯರಿಂಗ್ ಓದ್ತಾರೆ, ಸಾಕಷ್ಟು ಶ್ರೀಮಂತರಿದ್ದಾರೆ, ಅವರ ಪಾಪ ನನಗೇನದ, ನಾವು ನಿಮ್ಗೊಂದು ಇಷ್ಟು ಫಲ ಕೊಡ್ಬೇಕನ್ ಮಾಡೀವಿ, ಮನಿ ಕೊಡ್ಬೇಕನ್ ಮಾಡೀವಿ, ಆ ದುಡ್ಡು ಕೊಡ್ಬೇಕನ್ ಮಾಡೀವಿ ಅಂತ ತಡೆ ತಡಪ ನಮ್ಮ ತಲೆ ಸಮಾನ ಸದ್ಯ ಅವನ್ನೆಲ್ಲ ಏನ್ ಗಾಡಿ ಈಗ ಮುಂದೆ ವಿಚಾರ ಮಾಡೋ ಅಂತ ತಿಳ್ಕೊಂಡು ಹೇಳಿದ್ವಿ. ಮತ್ತೆ ಈ ಮುಂದೆ ಕೊಡ್ಲಿ ಕೊಡ್ಲಿ ಅಂತ ದೇವ್ರಂತ ಜೀತಾಡಿದ್ದೇನೆ. ಅವ್ರೇನಂದ್ರು ಅಂದ್ರೆ ನಾನು ಮದುವೆ ಮಾಡ್ಕೋಬೇಕಂತ ಅನ್ಸಿದ್ರಿ. ನನ್ನ ವಯಸ್ಸು 57 ಅಂತ ಆಗ್ಬೋದು, ಏನ್ ತಪ್ಪದ ಮನೆ ಬಾಯಿ ಕಣ್ಗಳು ಬಂದಿದ್ರು ಮುಂಬೈ ಹಾಕಿ ನಾನು ಮದುವೆ ಮಾಡ್ಕೋಬೇಕಂತ ಮಾಡಿದ್ವಿ. ವಯಸ್ಸು ಎಷ್ಟು ಅಂತ 49 52 ಅಂತ ಹೇಳಿ ನನ್ಗೆ 52 ವರ್ಷ ಮುಂದೆ ಹೆಂಗಂತ ಹೆಂಗ ಗೊತ್ತಾಗ ಮದುವೆ ಮಾಡ್ಕೋತೀವಿ. ನಮ್ ತಂದೆ ಎಷ್ಟು ವಯಸ್ಸಿನ ಬೇಕಾದಷ್ಟು ವಯಸ್ಸಿನ ಮತ್ತೆ 65-70 ವರ್ಷ ಸಿಕ್ಕ ನಡೀತದ ಅವ್ ಬಂದ್ಬಾರ್ದು ಮಾತ್ರ ಬಂದ. ಒಬ್ಬ ಮದುವೆ ಮಾಡಿಕೊಂಡಂತ ಏಜ್ ಸಾಕು, ಮತ್ತೊಂದು ಮಾಡಿಕೊಂಡ ಅದನ್ನು ಸಾಕು, ಮತ್ತೊಂದು ಮಾಡ್ಕೊಂಡ ಅದಕ್ಕೆ ಅವ್ನು 55-60 ವರ್ಷ ಆಗು ಕೂಡಲೇ ಅಂದ್ರೆ ಇಬ್ಬರು ಹೆಣ್ಣು ಸಾಕ ಮತ್ತೊಂದು ಮಾಡ್ಕೊಳ ಅದನ್ನು ಸಾಕು, ಮತ್ತೊಂದು ಮಾಡ್ಕೊತೀನಿ ತಯಾರಿ ಮಾಡಿದ ತಯಾರಾದ ಅಲ್ರಿ ಅಂದ್ರೆ ನಿಮಗೆ 65 ವರ್ಷ ಮತ್ತೊಂದು ಮನೆ ಮಾಡ್ಕೊಳ್ಳಿನ. ಯಾಕೆ ಅವ್ ಮೂರು ಮಂದಿ ನಮ್ಮನ್ನು ವಿಧರಣ ಮಾಡಿ ಹೋದ್ರೆ ನಮ್ಮ ಒಬ್ಬರ ವಿಧವಾನ್ ಮಾಡಿದ್ರೆ ನೋಡಿಲ್ಲ ಮೂರು ಮಂದಿ ನಮ್ಮನ್ನು ಮುಡಿಸ್ಕೊಂಡ್ರು ನಾಯಕ್ ಕೇಳ್ಬೇಕ್ರಿ ಒಬ್ಬಾಗಿ ಈ ಭಗವಂತನ ಸೃಷ್ಟಿ ನಮ್ಗೆ ಅರ್ಥ ಆಗಂಗಿಲ್ಲ. ಒಣ ಅದು ಉಸಾಬರಿ ಬೀಳಬಾರದು, ಉಪದ್ಯಾಗ ಬೀಳಬಾರದು. ಸದಾ ಏನ್ ಮಾಡ್ಬೇಕು ಅಂದ್ರೆ ಭಗವಂತ ನಮ್ಮನ್ನು ಹೆಂಗ್ ಇಟ್ಟಾನೋ ಹಂಗೆ ಸಮಾಧಾನ ಇದ್ದುಕೊಂಡು ಕೇವಿಲೆ ಅನಂತೆ ತೈಸೇಜಿ ರಹಾವೇ ಚಿತ್ತಿ ಅಸೋದ್ಯಾವೇ ಸಮಾಧಾನ. ನಮ್ಗೆ ಎಷ್ಟು ಸೌಡಿರಬಾರದು ಅಂದ್ರೆ ಎಷ್ಟು ಕಿಂಚಿತ್ತು ಹೆಂಗ್ ಸೌಡಿರಬಾರದು ಅಂದ್ರೆ ಮಧ್ಯದ ಮನೆಯವರು ಏನ್ ಮಾಡ್ಲಿಕ್ಕೆ ಹತ್ತಾರೆ ಅನ್ನೋದನ್ನ ನೋಡ್ಲಿಕ್ಕೂ ನಮಗ್ ಸಿಗುತ್ತೆ. ಮತ್ತೆ ಏನ್ ಮಾಡ್ಬೇಕ್ರಿ, 24 ತಾಸು ನಾವು ಏನಾದ್ರೂ ಭಗವತ್ ಚಿಂತನೆಯಲ್ಲಿ ನಾಮಸ್ಮರಣೆಯಲ್ಲಿ ಏನಾದ್ರೂ ಒಂದು ಸದ್ಗ್ರಂಥ ವಾಚನದಲ್ಲಿ ಬಟ್ ಯಾವ್ದು ನಮ್ಮ ನಿತ್ಯದ ಕಡೆ ತಗೊಂಡು ಹೋಗ್ತದನೋ ಅದ್ರೊಳಗೆ ತೊಡಗಿರ್ಬೇಕು. ನಾನು ಮುಂದಕ್ಕೆ ಹೇಳಿದೆ ನಿತ್ಯ ಮತ್ತು ಅನಿತ್ಯ ಅನ್ನೋದನ್ನ ನಾವು ಹೆಂಗ ಅರ್ಥ ಮಾಡ್ಕೋಬೇಕು ಅಂದ್ರೆ ಯಾವ ನಮ್ಮ ನಿತ್ಯದ ಕಡೆ ತಗೊಂಡು ಹೋಗ್ತದನೋ ಅದು ನಿತ್ಯ, ಯಾವ ನಮ್ಮನ್ನ ಅನಿತ್ಯದ ಕಡೆ ತಗೊಂಡು ಹೋಗ್ತದನೋ ಅದು ಅನಿತ್ಯ. ನಮ್ಮನ್ನ ಅನಿತ್ಯದ ಕಡೆ ತಗೊಂಡು ಹೋಗೋದು ಯಾವ್ದ್ರಿ, ಮನಿ ಮಾರು ಹೆಂಡತಿ ಮಕ್ಕಳು ಪ್ರಪಂಚ ದುಡ್ಡು ವ್ಯವಸಾಯ ಬೆಳೆ ಬಂಗಾರ ವಸ್ತು ಒಡವಿ ನೌಕರಿ ಚಾಕರಿ ದಂಧೆ ಇವೆಲ್ಲ ಮತ್ತೆ ಅನಿತ್ಯ ನಿತ್ಯದ ಮತ್ತೆ ಎಲ್ಲ ಇದನ್ನೆಲ್ಲ ಭಗವಂತ ನಿರ್ಮಾಣ ಯಾಕೆ ಮಾಡಿದಂಗ ಇವು ಎಲ್ಲಾರು ಇದ್ದುಕೊಂಡು ನಮ್ ತಲೆಯಾಗ ನಾವು 24 ತಾಸು ಈ ವಿಷಯದಲ್ಲಿ ಜಾಗೃತಿ ಇರ್ಬೇಕಲ್ಲ. ಏನು ಅಂದ್ರೆ ನನಗೆ ಇವತ್ತರ ಬೆನ್ನಕ್ಕೆ ಹೋಗುದಿಲ್ಲ, ಇವುಗಳ ಮಾಧ್ಯಮದಿಂದ ನನಗೇನು ಇವೆಲ್ಲ ನನಗ ಈ ಭವಸಾಗರವನ್ನು ದಾಟಲಿಕ್ಕೆ ಒಂದು ನಾವು ಇದ್ದಂಗ ಇದರಲ್ಲಿ ಕೂತ್ಕೊಂಡು ನಾನು ನಿತ್ಯದ ಕಡೆಗೆ ಹೋಗ್ಬೇಕಾಗಿ ನಾ ಇದೇ ಹೇಳಿದೆ. ಅರ್ಥಾತ್ ಏನಂದ್ರೆ ಪ್ರಪಂಚದೊಳಗೆ ಏನು ಒದಗಿ ಬರ್ತದನೋ ಅದನ್ನ ಸಮಾಧಾನದಿಂದ ಸ್ವೀಕಾರ ಮಾಡಿ ಇದ್ದ ಪರಿಸ್ಥಿತಿ ಒಳಗೆ ಇದ್ದುಕೊಂಡು ನಾಮಸ್ಮರಣೆ ಮಾಡ್ಕೋತ ನಮ್ಮನ್ನು ಉದ್ಧಾರ ಮಾಡಿಕೊಂಡಿವಿ. ಆ ಪ್ರಪಂಚ ಸಾರ್ಥಕ ನಾವು ಸಾಧ ಮಹಾರಾಜ ಹೇಳಿದ್ರು ನೀವು ಮದುವೆ ಮಾಡಿಕೊಂಡ್ರಿ ಪ್ರಪಂಚ ಮಾಡಿದ್ರಿ ಸಾಕಷ್ಟು ಥಾಟ್ ಪಾಟ್ ಪ್ರಪಂಚ ಮಾಡಿದ್ರಿ ಆದ್ರೆ ಈ ಜನ್ಮದ ಆತ್ಮಜ್ಞಾನ ಮಾಡಿಕೊಳ್ಳಿಲ್ಲ ಅಂದ್ರೆ ಪ್ರಪಂಚ ಮಾಡಿದ್ದು ಎಲ್ಲ ವ್ಯರ್ಥ ಅಥವಾ ಮದುವೆ ಮಾಡಿಕೊಳ್ಳಿಲ್ಲ ಹಂಗ ಇದ್ರಿ ಆತ್ಮಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂತ ಇದ್ದದ್ದು ವ್ಯರ್ಥ ಸುಮ್ಮನೆ ಮದುವೆ ಮಾಡ್ಕೊಂಡಿಲ್ಲ ಅದನ್ನೇ ಒಂದು ಸಾಧ್ಯ. ಅರ್ಥಾತ್ ಏನು ಅಂದ್ರೆ ಇಹೈವ ಚೇದ ವೇದಿ ತತ ಸತ್ಯಮಸ್ತಿ ನ ಚೇದಿಹ ವೇದಿ ಮಹತಿ ವಿನಷ್ಟಿ. ಏನಾದ್ರೂ ಮಾಡಿ ಧರ್ಮದೊಳಗೆ ಬರ್ಕೊಂಡ್ರಿ ಮಧ್ಯಾಡಿ ಮಧ್ಯಾಡಿ ಮಹಾರಾಜರು ಬಹಳ ಚಂದ ಉದಾಹರಣೆ ಹೇಳಿದ್ರು. ಮಹಾರಾಜರು ಏನಾದ್ರು ಈ ಪ್ರೀಸ್ಲಿಕ್ ಬಿದ್ದಾರೆ
ನದಿ ಒಳಗೆ ಬಂದ ನದಿ ಎಲ್ಲ ಈಸ್ಬಿಟ್ಟಿದ್ದಾರ. ಒಬ್ಬ ಅಗದಿ ಭರ್ಜರಿ ಮಸ್ತ್ ಚಂದ ಈಶ್ವರ ಅಂತ ನಾವು ಅಷ್ಟು ಪ್ರಕಾರದಿಂದ ಈಸ್ತಿದ್ವಿ. ನಿಮ್ಮವ್ರಾಗಿದ್ದಾಗ ದಾಪು ಬಿದ್ದು ಈಸ್ತಿದ್ವಿ, ಅಂಗಾರ ಬಿದ್ದು ಈಸ್ತಿದ್ವಿ, ಕೈ ಬಡದು ಈಸ್ತಿದ್ವಿ, ಬಡಿ ಕೈಯಿಂದ ಈಸ್ತಿದ್ವಿ, ಪದ್ಮಾಸ ಮಾಡ್ಕೊಂಡು ಸುಮ್ಮನ ಕೈ ಮ್ಯಾಲ ಮಾಡ್ಕೊಂಡು ಬಿದ್ಕೊಂಡು ಈಸ್ತಿದ್ವಿ. ಹಂಗ ಅವನು ಅನೇಕ ಪ್ರಕಾರದಂತ ಪೌರುಷ ಪರಾಕ್ರಮ ತೋರಿಸಿದ್ದಾನ. ಇನ್ನೊಬ್ಬ ಪಾಪ ಒದ್ದಾಡ್ಕು ಅಂತ ಮೂಗುದು, ಹೇಳುದು, ನೀರು ಕುಡಿದು ಒದ್ದಾಡ್ಕು ಅಂತ ಹಿಂಗ ಕೈ ಕೈ ಬಡಿದು ಹಿಂಗ್ ಮಾಡ್ಕೊತ ಗುದ್ದಾಡ್ಕೋತ ಹಣ್ಣ ಕಾಂಚು ಕೂಡ ಏನು ಅರ್ಥಾತ್ ಏನು ಅಂದ್ರೆ ಅಕಸ್ಮಾತ್ ಇನ್ನೇನ್ ಪರಾಕ್ರಮ ತೋರಿಸಿದ್ರೆ ಇವನ ದಂಡಿಗೆ ಬಂದು ಮುಳುಗಿಬಿಟ್ಟ. ಇನ್ನೊಬ್ಬ ಯಾವ ಒದ್ದಾಡ್ಕೋತ ಗುದ್ದಾಡ್ಕೋತ ಹೋಗ್ಲಿಕ್ಕಿದ್ದೋ ಅವ್ನ ದಾಡಿ ಹೋಗಿ ಹತ್ತಿದ. ಯಾರು ಯಶಸ್ವಿ ಆದ್ರೆ ಹೇಳ್ತು ಇವನ್ ಪರಾಕ್ರಮ ವ್ಯರ್ಥ ಅಂತ ಅಲ್ಲ. ಆದ್ರೆ ಏನಾದ್ರೆ ಅಷ್ಟೆಲ್ಲ ಪರಾಕ್ರಮ ತೋರಿಸಿದ್ರು ಅದ್ರಾಗಿ ದಂಡಿಗೆ ಹೋಗದೆ ಇದ್ರೆ ಇಹೈವ ಜೇನವೇದಿ ರಥ ಸತ್ಯಮಸ್ತಿ. ನೀನೇನ್ ಬೇಕಾದ ಪರಾಕ್ರಮ ತೋರಿಸಿ ಆ ದಂಡಿ ಹೋದ್ರೆ ನೀವು ಮಾಡಿದ್ದೆಲ್ಲ ಸಾರ್ಥಕ. ಆಮೇಲೆ ಏನ್ ನಿಮ್ ಫೋಟೋ ತಿಂತಾರ, ಇದನ್ ಮಾಡ್ತಾರ, ಬಳ್ಳ ಮಾಲಿ ಹಾಕ್ತಾರೆ, ಹಾಲು ತುರಾಯಕ್ ಹಾಕ್ತಾರೆ, ಇಲ್ರಿ ಎಂತ ಪರಾಕ್ರಮ ಮಾಡಿದ್ರಿ ಅಂತ ಅಂದ್ರೆ ದಂಡಿ ಹತ್ತಿದ್ರೆ ಇಲ್ಲೇ ಏನು ಉಪಯೋಗ. ನೀವ್ ಗುದ್ದಾಡ್ಕೋತ ಒದ್ದಾಡ್ಕೋತ ಯಾಕೆ ಆಗೋದಕ್ಕ ಇವ್ ದಂಡಿ ಹತ್ತಿದ ಅಂತಾಗಿ ಬಂದು ಆಮೇಲೆ ಪರಾಕ್ರಮ ತೋರಿಸ್ತಾರ್ರಿ. ಅಲ್ಲೇ ಒದ್ದಾಡ್ತಿರ್ತಾರೆ ಅದು ಬಹಳ ಚಂದ ಕಾಣಿಸ್ತದ. ಆಮೇಲೆ ಮಹಾರಾಜ ಏನು ಹೆಂಗಾಗ್ತದ್ರೆ ಒಬ್ಬ ಇಬ್ಬರು ಮಿತ್ರರು ಹೊಂಟಿದ್ರು, ಎದುರಿಗಿಂದ ಒಂದು ಕೋರಿ ಬಂತು, ಸಣ್ಣ ಮೂಣಿ ಒಂದು ಕೋರಿ ಬಂತು. ಕೋರಿ ಬಂದ ಕೂಡಲೇ ಒಬ್ಬ ದಿಗದ ಕಟ್ಟಿ ಮೇಲೆ ಹತ್ತಿದ. ಇದು ಒಂದು ಮೈನಾರು ಬಂತು, ಮೈನಾರು ಬಂದ ಕೂಡ ಗುದ್ದಾಡಿ ಒದ್ದಾಡಿ ಅದು ಹಿಂಗ್ ಮಾಡುದು ಹಂಗ್ ಮಾಡುದು ಅದ್ರ ಕಾಲಾಗಿಂದ ಕೈ ಅದ್ರ ಕಾಲಾಗಿಂದ ಕೋಡಿನಾಗಿಂದ ಅಂತೂ ಇಂತು ಸಾಕಷ್ಟರಿಗೆ ರಕ್ತ ಭಕ್ತ ಎಲ್ಲ ಬಂತು. ಆದ್ರೂ ಏನ್ ಮಾಡಿದ ಅಂದ್ರ ಓದಿ ಇದ್ರೊಳಗಿಂದ ಆ ಧ್ವಂದ್ವದೊಳಗಿಂದ ಪಾರ ಅದು ನಾವು ಕಟ್ಟಿ ಮೇಲೆ ನಿಂತು ಏನ್ ಮಾಡಿದ್ರ ಶೂಟಿಂಗ್ ಮಾಡ್ಕೊಳ್ತೀವಿ. ಅದನ್ನೆಲ್ಲ ಗುದ್ದಾಡೋದು ಒದ್ದಾಡೋದೆಲ್ಲ ಶೂಟಿಂಗ್ ಮಾಡ್ಕೊಳ್ತಿದ್ದ. ಇಬ್ರು ಕೂಡ ಮನೆಗೆ ಬಂದು ಕೂಡಲೇ ಆಮೇಲೆ ಬೇಕಾದ ತಗೊಂಡ್ರು ಇಬ್ರು. ಆಮೇಲೆ ನಾವು ಅದನ್ನ ಏನ್ ಮಾಡಿದ ಹಚ್ಚಿ ತೋರಿಸಿದ ಮನೆಯವ್ರಿಗೆ ಎಲ್ಲಾರು ಅವಾಗ ಇವೇನ್ ಮಾಡ್ತಲ್ಲ ಅವಾಗಿನ ಪರಿಸ್ಥಿತಿ ಬಹಳ ಕಠಿಣ ಇರ್ತದ. ಅವಾಗ ಹೆಂಗ ನಾಳೆ ಇರುವಾಗಿಂದ ಹೆಂಗ ಪಾರ ಅದೇನಪ್ಪ ಅನ್ನೋದಿತ್ತು. ಆದ್ರೆ ಮನ್ಯಾಗ ಬಂದ ಏನು ನೋಡ್ರಿ ನಾವು ಹೆಂಗ್ ಜಿಗ್ ನೋಡ್ರಿ ಹೆಂಗ್ ಹತ್ತ ಬಂದ ನೋಡ್ರಿ ಹೆಂಗ ಅಂತ ಅವಾಗ ತನ್ನ ಪರಾಕ್ರಮ ಹೇಳ್ತಾರ. ಹೆಂಗು ಹಂಗ ಏನದಂದ್ರ ಪಾರಾಗಿ ಬಂದ್ರ ಪರಾಕ್ರಮ ಹೇಳೋದಕ್ಕೆ ಅಧಿಕಾರ ಅದ. ಇಲ್ಲದೆ ಏನಾದ್ರೂ ಮಾಡಿ ಉದ್ಧಾರ ಆಗಬೇಕು ಅನ್ನುವಂತದ್ದನ್ನ ಬಿಟ್ಟರೆ ಉಳಿದ ಯಾವ ಶರತನೂ ನಮ್ದು ಏನಾಗುದಿಲ್ಲ ಅಂದ್ರ ಉಪಯೋಗ ಆಗುದಿಲ್ಲ. ನಾನು ಮಹಾರಾಜ ಹೇಳಿರ್ತೀನಿ. ಅರ್ಥಾತ್ ನೀವು ಪ್ರಪಂಚದೊಳಗೆ ಬೇಕಾದಷ್ಟು ಏನ್ ಬೇಕಾದ ಸಾಧಿಸುವಂತ ಬೇಕಾದ ಅಧಿಕಾರ ಐಶ್ವರ್ಯ ಭೋಗ ಸುಖ ಸಂಪತ್ತು ಸಜ್ಜನಿಕೆ ಸಹಿತ ಸಮಾಜವನ್ನು ಎಂಥ ಸಜ್ಜನರಲ್ಲಿ ಅನ್ಸ್ಕೊಂಡ್ರು ಸಹಿತ ಉದ್ಧಾರ ಆಗದೆ ಇದ್ರೆ ಮಾತ್ರ ಏನದ ಆ ಸಜ್ಜನಿಕೆನೂ ವ್ಯರ್ಥ ಎನ್ನುವುದೇ ನಾವು ಹೇಳ್ತಾ ಶಾಸ್ತ್ರ ಪಾರಂಗತರಾಗಿದ್ವಿ, ಶಾಸ್ತ್ರಕ್ಕೆ ಅನುಸಾರವಾಗಿ ನಾವು ಆಯುಷ್ಯ ನೋಡಿದೀವಿ. ಕರೆ ಆತ್ಮಜ್ಞಾನ ಆತೇ ನಿಮಗ ಅಂತಂದ್ರ ಇಲ್ಲ ಅಂತಂದ್ ಎಲ್ಲ ವ್ಯರ್ಥ ಆಗಿರ್ಬೋದು. ಈ ಪ್ರಶ್ನೆ ಮುಂದಿನ ಏನ್ ಬರ್ತ ಹಂಗಾದ್ರೆ ಏನ್ ಮಾಡ್ಬೇಕು? ಈ ನಮ್ದಂತೂ ಮನುಷ್ಯ ಸಾಧಾರಣ ಈ ಕಲ್ಪನೆ ಮಾಡ್ಕೋತಿಲ್ಲ ಏನು ಅಂದ್ರೆ ನಾವು ಏನ್ ಕೂತೀವಿ ಎಲ್ಲಾರು ನಮ್ದಂತೂ ನಿರ್ಧಾರ ಆಗಿದೆ. ಒಂದು ದೃಷ್ಟಿಯಿಂದ ಚಲೋ ಇದೆ ಈ ನಾವು ಏನ್ ಕೂತರು ಪದ್ಧತಿ ಅದ ಇದು ಬಹಳ ಚಲೋ ಐತೆ. ಯಾಕಂದ್ರೆ ನೀವೆಲ್ಲ ಮಹಾರಾಜ ಕಡೆ ಬಂದ್ ಮಾಡಿ ಕೂತೀರಿ. ನಾವೊಬ್ರ ಮಾನಿ ಮಾಡಿ ಕೂತಿರೋದ್ರಿಂದ ಈ ನಾವು ನಿರ್ಧಾರ ಮಾಡಿವಿ ಅನ್ನೋದು ನಮ್ಮ ಒಬ್ಬ ಅಕಸ್ಮಾತ್ ನಾವು ಆಮೇಲೆ ಅದ್ರಪ್ಪ ಅವ್ರು ನಿರ್ಧಾರ ಮಾಡಿ ಹೇಗಿದ್ರಿ ನಾವೇ ನಾವು ಇನ್ನೇ ಮಾಡಿ ಮಾಡಿ ಆದ್ರೂ ನಾನು ತಿಳ್ಕೊಂಡಿಂದ ಏನು ಅಂದ್ರೆ ನೀವೆಲ್ಲ ವಿಶ್ವಾಸ ಬಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ರು ನಿಮ್ಗೂ ಎಲ್ಲಾರ್ಗು ಈ ವಿಷಯದಲ್ಲಿ ಸರಿ ಏನಪ್ಪ ಅಂದ್ರ ಸತ್ ಒಂದು ಸದಿಚ್ಛ ಆದ ಸದ್ಭಾವನಾ ಆದ ಅನ್ನುವಂತ ಇಟ್ಕೊಂಡು ನಾನು ಏನ್ ಹೇಳಿಕತ್ತೀನಿ ಅಂದ್ರೆ ನಾವು ನಿರ್ಧಾರ ಮಾಡಿದ್ವಿ ಏನು ಅಂತಂದ್ರ ಈ ಜನ್ಮದೊಳಗೆ ನಾವು ಏನಾದ್ರೂ ಮಾಡಿ ಉದ್ಧಾರ ಆಗ್ಬೇಕು. ಇನ್ ಮುಂದಿನ ಪ್ರಶ್ನೆ ಏನ್ ಬರ್ತಂದ್ರ ಕಳ್ಕಳಿ ಎಲ್ಲನೂ ಇಲ್ಲೋ ಅನ್ನೋ ಪ್ರಶ್ನೆ ಬರ್ತದೆ. ನಮ್ ಎಷ್ಟು ಮಟ್ಟಿಗೆ ಕಳ್ಕಳಿ ಅಲ್ಲಪ್ಪ ನೀವು ಚೀಟಿ ಬಾಲ ಪಟ್ಟದ ಪ್ರಶ್ನೆ ಬಗ್ಗೆ ಹೇಳ್ತದೆ ನಮ್ಗೆ ಏನೇನು ಕಳ್ಕಳಿ ಇಲ್ಲ. ನಾನು ತಗದಿಟ್ಬಿಡ್ತೇನೆ ಇಲ್ರಿ ನಮ್ ಕಳ್ಕಳಿ ಅದ ಇನ್ನು ಅದ್ರ ಮುಂದಿನ ಪ್ರಶ್ನೆ ಏನು ಅಂದ್ರೆ ನಿಷ್ಠಾ.
ನಿಷ್ಠಾನ್ಮದಲ್ಲಿ ನಮಗೆ ಅಂತಂದ್ರೆ ಜೀವನ ತಲಮಾಡಬೇಕು, ಹೆಂಗ ತಲಮಾಡಬೇಕು ಅಂದ್ರೆ ಒಬ್ಬ ಮನುಷ್ಯನ ತಲೆ ಮ್ಯಾಲ ಕೈ ಇಟ್ಟು ಅವನ ನೀರಿನಲ್ಲಿ ಮುಳುಗಿಸಿಡಿದಾಗ ಆ ಮನುಷ್ಯ ಮ್ಯಾಲ ಬರ್ಲಿಕ್ಕೆ ಅಷ್ಟು ಗಡ್ಪಡಿಸ್ತಾನೋ ಅಷ್ಟು ನಮ್ಗೆ ತಲಮಾಡಬೇಕು. ಇದೇ ನಮ್ ನಾವು ನೀವು ಅಥವಾ ನಾವು ಹೇಳಿದ ಮಾತಾಡಿದ್ರು ಸಾಕು, ಪ್ರತ್ಯಕ್ಷ ಮಹಾರಾಜರ ಹೇಳಿದ ಮಾತಾದ್ರೆ ಏನು ಅಂತಂದ್ರೆ ಅಷ್ಟು ತಲಮಾಳ ಇಲ್ಲದ ಭಗವಂತನ ದರ್ಶನ ಆಗಂಗಿಲ್ಲ ಆಗಂಗಿಲ್ಲ ಆಗಂಗಿಲ್ಲ. ಮಹಾರಾಜ್ ಮಾಡಿಸ್ಕೊಡ್ಬೇಡ, ನಾವು ಮಹಾರಾಜನಿಗೆ ಹೇಳ್ಕೊಡ್ಬೇಕು. ತಲಮಾಡಬೇಕಿದ್ರೆ ನಮ್ಗೆ ಪ್ರಪಂಚಕ್ಕೆ ಪ್ರಪಂಚನೂ ಬೇಕ, ಪರಮಾರ್ಥಕ್ಕೆ ಪರಮಾರ್ಥನೂ ಬೇಕ, ಎರಡು ಬೇಡ ಅಂತ ನಾವು ಅನ್ನೋದಿಲ್ಲ. ನಮ್ ಪ್ರಪಂಚದ ವಿಷಯದಲ್ಲಿ ಏನೂ ತಲಮಾಳ ಇಲ್ಲ, ಆದಂಗಾತು ಹೋದಂಗ ಹೋದ್ತು, ತಯಾರಿ ಇದ್ದೀವಿ ನಾವು. ಅದೇ ಅದೇ ನಾಗಿನ ಹೋತ ಗುರು ಕೃಪಾ ವರದ ಪ್ರಾಪ್ತ ಶಾಲೆ ಬ್ರಹ್ಮಜ್ಞ ಸಂಸಾರಾಚೆ ಭಾನ್ ಆಹೇ ಆಹೇ ನಾನಿ ನಾನಿ. ಸದ್ಗುರುಗಳ ಕೃಪಾ ಆತು, ಬ್ರಹ್ಮಜ್ಞಾನ ಆತು, ಆಮೇಲೆ ಸಂಸಾರದ ಅರಿವು ಇದ್ದಿತ್ತು ಇಲ್ದಿದ್ದಿಲ್ಲ, ನಾಲ್ಕೇ ತಲಮಳ ಇದ್ದಿತ್ತು ಇಲ್ದಿತ್ತು. ಪ್ರಪಂಚದ ಬಗ್ಗೆ ನಮ್ಗೇನ್ ತಲಮಳ ಇಲ್ಲ. ಮಗ ನಪಾಸ ಯಾಕೋ ಮಗ ಇನ್ನು ಎಲ್ಲು ಕಣ್ಣೆ ಅರ್ಥಾರ್ಥ ಏನು ಇಲ್ಲ ಅಂದ್ರೆ ಪ್ರೀಮಿಗೆ ಅವನ ಹೇಳ್ತಿರೋದು ಈಗಿನ ಪ್ರಶ್ನೆ. ಅವು ಇನ್ನು ನಮ್ ಹುಡುಗಿ ಎಲ್ಲೆಲ್ಲ ಏನಿಲ್ಲ ಅಂದ್ರೆ ವರ ಸಿಕ್ಕಿಲ್ಲ ತಿಳ್ಕೊಳ್ತದೆ. ತುಕಾರಾಮ್ ಮಹಾರಾಜರು ಹೇಳಿದ್ರು ಅದ ಅಪ್ಪ ಚಾಂದೇ ದಿವಸ ಏನಾದ್ರೆ ನಮ್ಗಿನ್ ಚಲೋ ದಿವಸ ಬರ್ತಾವ ಅಂತ ಹೇಳ್ತಿಗೆ. ಎಷ್ಟು ವಿಚಿತ್ರ ವಿರೋಧ ಭಾಷ ನೋಡ್ರಿ. ತುಕಾರಾಮ್ ಮಹಾರಾಜರಲ್ಲಿ ಇಷ್ಟೊಂದು ಪ್ರಖರ ವೈರಾಗ್ಯವರು, ಏನು ವೈರಾಗ್ಯ 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 ಅಂದ್ರೆ ಛೇ, ನಾವು ಸ್ವಲ್ಪ ಸಣ್ಣ ಬೆಳೆಸ್ಕೋಬೇಕು. ಕನಿಷ್ಠ ನಮ್ಗೆ ಏನ್ ಅನ್ಸು ಮಹಾರಾಜ್, ನನ್ ಮನುಷ್ಯನಾಗ ಬಂದ್ರು ನೀವು ಕೊಡ್ಬೇಡ. ನಾನು ಅಕಸ್ಮಾತ್ ನನ್ ಮನುಷ್ಯನಾಗ ಬಂತು ಪ್ರಪಂಚದೊಳಗೆ ಅದಾಗ್ಬೇಕು ಇದಾಗ್ಬೇಕು ಹಂಗ ನೀವು ಕೊಡ್ಬೇಡ, ಅದ್ರೊಳಗೆ ನನ್ ಹಿತ ಇಲ್ಲ ಅನ್ನೋದು ನಿಮ್ಗೆ ಗೊತ್ತದ. ಅಂದ್ಬಿಟ್ಟು ನೀವ್ ಏನ್ ಮಾಡ್ಬೇಡ್ರಿ ಅಂದ್ರೆ ನನ್ ಕೊಡ್ಬೇಡ್ರಿ, ನನಗೆ ಆ ರೀತಿ ಕೇಳೋ ಜೀನ ತಗೊಂಡ್ಬಿಡಿ. ಮಹಾರಾಜ್ ಹೇಳಿದ್ರು ಗೊಂದಾವದೇ ರಾಮನ ವೈಶಿಷ್ಟ್ಯ ಏನದ ಅಂದ್ರೆ ನಾವು ಗೊಂದಾವದೇ ರಾಮನ ಮುಂದೆ ಹೋಗಿ ನಿಂತ್ರ ಅವ್ ಏನ್ ಮಾಡ್ತಾನೆ ಅಂದ್ರೆ ಅವನನ್ನು ಏನಾದ್ರೂ ಕೇಳೋ ಬುದ್ಧಿನ ತೆಗೆದು ಹಾಕ್ತಾನೆ. ನಾವು ಬುದ್ಧಿನ ತೆಗೆದು ಹಾಕುದಾದ್ರೆ ನಾವು ಅಲ್ಲಿ ಹೋಗಂಗೆ ಇಲ್ರಿ. ನಮ್ಗೆ ಬುದ್ಧಿ ಎಲ್ಲಿ ಬುದ್ಧಿ ಹೋದ್ರೆ ಒಂದು ಉದಾಹರಣೆ ಹೇಳ್ತೀನಿ, ಕೇಳೋ ಬುದ್ಧಿ ಎಲ್ಲಿ ಹೋಗಿದಿತ್ತು ಅಂತ ಅದು ಒಂದು ತರ್ಪಡಿ ನಮ್ಗೆ. ಯಾಕಂದ್ರೆ ಮನೆಯೊಳಗೆ ಮಕ್ಕಳು ಇನ್ನು ಅಭ್ಯಾಸ ಆಗಿರೋ ಶಿಕ್ಷಣ ಆಗಿಲ್ಲ, ಅಸಾಕ್ ಏನು ಅಂದ್ರೆ ಮದುವೆ ಆಗಿಲ್ಲ, ಶಿಕ್ಷಣ ಆಗಿಲ್ಲ, ಭಾವಸಾಹೇಬರ ಜೊತೆ 9 ಜನ ಮಕ್ಕಳು, ಒಬ್ರದ್ದು ಇನ್ನು ಏನ್ ಶಿಕ್ಷಣ ಇಲ್ಲ, ಮದುವೆ ಇಲ್ಲ, ನೌಕರಿ ಇಲ್ಲ, ಇದೆಲ್ಲ ಕಣ್ಣಿಗೆ ಕಾಣಿಸ್ತದ. ಮತ್ ಕೇಳೋ ಬುದ್ಧಿ ನೋವು ಅಂತಂದ್ರೆ ಮತ್ ಮುಂದೆ ಪಾಪ ಅವು ಏನ್ ಮಾಡ್ಬೇಕು ಅವೆಲ್ಲ. ನಾವೇನಾದ್ರೂ ಹೋಗಿ ಭಗವಂತನ ಮುಂದೆ ಕೇಳಿ ಭಗವಂತ ಅವ್ರ ನೆನ್ಮಕ್ಳದಷ್ಟು ನೌಕರಿ ಹಾಕ್ಕೊಡು, ನೆನ್ಮಕ್ಳದಷ್ಟು ಮದ್ವಿ ಮಾಡ್ಕೊ ಅಂತ ಕೇಳಿ ಅದರಲ್ಲೇ ಒಂದು ಏನಾದ್ರು ದಂಡಿ ದಾರಿ ಹೇಳ್ತಿದ್ರೆ ನಮ್ಗೇನೋ ಒಂದು ಸಮಾಧಾನ. ಆ ಕೇಳೋ ಬುದ್ಧಿ ನೋವು ಹೋಗ್ತು ಅಂದ್ರೆ ನಾವು ಕಣ್ ಮುಂದೆ ದಿನ ಅಷ್ಟು ಮಕ್ಕಳು ಹಿಂಗ್ ನೋಡ್ಕೊತ ಕೂತದ ಮುಂದೆ ಹೆಂಗ. ಆ ಬುದ್ಧಿ ಹೋಗೋದು ಸಹಿತ ನಮ್ ಸಹನ. ನಾರಾಯಣ ಕಡೆಗೆ ಒಬ್ರು, ಬಾಬಾ ಅವ್ರ ಕಡೆಗೆ ಒಬ್ರು ಜ್ಞಾನೇಶ್ವರಿ ಕೇಳಿ ಬರ್ತೀವಿ. ಒಂದ್ 2-3 ತಿಂಗಳು 3-4 ತಿಂಗಳು ಆಗ್ಬೋದು ಬರುದು ಬಿಟ್ಟು ಬಿಟ್ಕೊಳ್ಳಿ. ಒಂದ್ ದಿವಸ ಸಹಜ ಬೆಳೆಸಲ ಭೇಟಿ ಎಲ್ಲ ಕೇಳಿದ್ರು ಕಾಯು ಹಲ್ಲಿಕಾಯಿ ನಿರೂಪಣ ಏನ್ ಅವ್ರ ಅಮಿಕಾಯಿ ಏನ ಆಮೇಲೆ ಬರಂಗಿಲ್ರಿ. ಯಾಕೆ ಬರಂಗಿ ಏನ್ರಿ ನಿಮ್ ನಿರೂಪಣೆ ಕೇಳ್ಕೋತು ನಮ್ಗೆ ದುಡ್ಡು ಕಳಿಸೋ ಬುದ್ಧಿನ ಹೋಗ್ಬಿಡ್ತಾರ. ಹಿಂಗಾಗಿ ನಾವು ಬರುದ ಬಿಟ್ಟು ದುಡ್ಡು ಗಳಿಸೋ ಬುದ್ಧಿ ಹೋಗೋ ಸಲುವಾಗಿನೇ ನಿರೂಪಣೆ ಮಾಡ್ತಾರ ಅವರು. ನಿಮ್ಮನ್ನ ನಿಮ್ ನಿರೂಪಣೆ ಕೇಳಿದ ಬುದ್ಧಿ ದುಡ್ಡು ಗಳಿಸೋ ಬುದ್ಧಿ ಹೋಗ್ತದ ಅಂತ ಮತ್ತೆ ಎಲ್ಲ ಬರ್ಬೇಕೇ ಇಲ್ಲ. ನಮ್ದು ಇಷ್ಟು ವಿಚಿತ್ರ ನಮ್ಮ ಎಲ್ಲ ಈ ಡೈರೆಕ್ಷನ್ ನಮ್ ಥಿಂಕಿಂಗ್ ಹಿಂಗವ ಏನ್ ಮಾಡಿ ಇಲ್ವ. ಹೋತ ಗುರು ಕೃಪಾ ವರದ ಪ್ರಾಪ್ತ ಶಾಲೆ ಬ್ರಹ್ಮಜ್ಞ ಏನೋ ಜನ್ಮ ಜನ್ಮಾಂತರದ ಪುಣ್ಯಾದಿ ಸದ್ಗುರುಗಳ ಕೃಪಾ ಆತು ಅರ್ಥಾತ್ ಬ್ರಹ್ಮಜ್ಞಾನವನ್ನ
ಗುರು ಕೃಪಾ ವರದಾನ ಪ್ರಾಪ್ತ ಶಾಲೆ ಬ್ರಹ್ಮಜ್ಞಾನ ತೇಥೆ ಸಂಸಾರಾಚೆ ಭಾನ್ ಆಹೆ ಆಹೆ ನಾಹಿ ಕೆಜಿ ಕುಲಕರ್ಣಿ ಅವರು ಕೇಳಿ ಅವ್ರ ತಂದೆಯವ್ರ ಅವಸ್ಥಾ ಎಷ್ಟು ವಿಚಿ ವಿಲಕ್ಷಣ ಇತ್ತು ಅಂದ್ರೆ ನಮ್ಗೆ ನಿಜವಾಗ ಆಶ್ಚರ್ಯ ಅನಿಸ್ತು. 25 ವರ್ಷ ಮೌನ ಇತ್ತು, ಬಟ್ಟಿ ಬದುಕು ಉಪಜೀವನ ಮಾಡ್ತಿದ್ರು. ಮನೆಯೊಳಗ ಆ 7-8-9 ಜನ ಮಕ್ಕಳು, ತಂದ ಹೆಂಡತಿ, ಮನೆಯೊಳಗೆ ದೊಡ್ಡ ಪರಿವಾರ. ಹೆಂಗ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅವರ ಹೇಳಿದ್ದು, ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಒಬ್ಬ ಹುಡುಗ ವಾರದ ಊಟಕ್ಕೆ ಬರ್ತಿದ್ದ ಅವ್ರ ಮನೆ. ನಮ್ಮ ಮನೆಗೆ ಬರ್ತಿದ್ರು ಒಬ್ಬ ಪ್ರಮೋದ ಅನಿಕಿಂಡಿ ಅಂತ ನಮ್ ಮಿತ್ರಮ್ಮ, ರವಿವಾರ ದಿವಸ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು, ವಾರದ ಮನೆಗೆ. ಊರಾಗ ಅಂತ ಹುಡುಗರಿಗೆ ನಾವು ಏನ್ ಮಾಡ್ಬೇಕು ಅಂದ್ರ ಅವ್ರಿಗೆ ಪಾಪ ಖರ್ಚು ಇಲ್ಲಿ ಅಂತ. ಈ ಸಣ್ಣ ಹಳ್ಳಿ ಒಳಗೆ ಕೃಷ್ಣ ಕೊಡಲ್ಲ, ಎಲ್ಲರಾಗಿತ್ತದು. ಎರಡು ಊರಿಗೂ ಪಾಪ ತಂದೆ ಮಹಾರೋಗಾಗಿ ಪುಣೆಯಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ರು. ತಾಯಿ ಮಗಳು ಇದ್ರು, ಅವ್ರ ಮಗಳು ಸ್ವಲ್ಪ ಮೆಂಟಲ್ ಇದು ಇದ್ದಕ್ಕೆ ಅವ್ರ ಅಂಬಕ್ಕ ಅಂತ ತಾಯಿಯವರು ಅವ್ರು ಯಾರ್ಯಾರ ಮನೆಯಾಗ ಅಡಿಗೆ ಮಾಡಿಕೊಂಡು ಊಟ ಅಡಿಗೆ ಮಾಡಿಕೊಂಡು ಏನೋ ಜೀವನ ಮಾಡ್ತಿದ್ರು. ಇವರಿಬ್ರು ಹೈಸ್ಕೂಲ್ ನಾಗ ಕಲಿತಿದ್ರು. ನಿಮ್ಮ ನನ್ನ ಕ್ಲಾಸ್ಮೇಟ್ ಇದ್ದ ಪ್ರಮೋದ್ ಅಂತ. ಆಮೇಲೆ ಉಗಾರದಲ್ಲಿ ಅವ್ನು ಶುಗರ್ ಉಗಾರಲ್ಲ ಮುಧೋಸ್ ಹತ್ರ ಶುಗರ್ ಕೇನ್ ಇನ್ಸ್ಪೆಕ್ಟರ್ ಅಂತ ಆಗಿ ತೀರ್ಕೊಂಡ ನನ್ನ ಮನೆ ಅವ್ರು ತೀರ್ಕೊಂಡ. ಅವ ನಮ್ಮ ಮನೆ ವಾರಾಂತಕ್ಕೆ ಬರ್ತಿದ್ದ ಅಂದ್ರೆ ರವಿವಾರ ದಿವಸ 2 ಹೊತ್ತು ಊಟ. ಹಂಗ ಅವ್ರ ಮನೆಗೆ ಊಟಕ್ಕೆ ಬರ್ತಿದ್ರಪ್ಪ ಅವ್ನ ಹುಡುಗ. ಊಟಕ್ಕೆ ಬಂದ್ರೆ ಅವ್ರ ತಾಯಿ ಕೇಳಬೇಕು, ಇವತ್ತು ಆ ಹುಡುಗ ಊಟಕ್ಕೆ ಬರ್ತಾನ, ಇವತ್ತು ಯಾರು ಉಪವಾಸ ಇರ್ತೀನಿ, ಅವನು ಊಟ ಸಲುವಾಗಿ ಯಾರು ಉಪವಾಸ ಇರ್ತೀನಿ ಕೇಳ್ಬೇಕು. ಇಷ್ಟು ಪರಿಸ್ಥಿತಿ ಒಳಗೆ ಅವ್ರ ತಂದೆಯವರು 25 ವರ್ಷ ಮೌನ ಇದ್ರು. ಮೌನ ಇದ್ರು ಅಂದ್ರೆ ಏನು ಅಂದ್ರೆ ಯಾವಾಗಲೂ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಕೂತು ಕೂತಿರ್ಬೇಕು. ಮನೆಯಾಗಿ ಹೆಣ್ಮಕ್ಳು ಊಟಕ್ಕೆ ಕರೆದ್ರೆ ಊಟಕ್ಕೆ ಬರ್ರಿ ಶ್ರೀರಾಮ್ ಶ್ರೀರಾಮ್ ಅಂದ್ರೆ ಶ್ರೀರಾಮ್ ಅಂದ್ರೆ ಇಲ್ಲ ಅದ್ಬಿಟ್ಟು ಬೇರೆ ಮಾತನೂ ಇಲ್ಲ. ನಮ್ಗೆ ಎಷ್ಟೋ ಮಂದಿ ಕೇಳ್ತಾರ ಅಂದ್ರೆ ತುಕಾರಾಮ್ ಮಹಾರಾಜರಿಗೆ 4 ದುಡ್ಡು ಗಳಿಸಿ ಹೆಂಡತಿ ಮಕ್ಕಳನ್ನು ಸಂರಕ್ಷಣೆ ಮಾಡಿ ಬಂದಿದ್ರು, 4 ದಿವಸ ಉಪವಾಸ ಇದ್ರು, 8 ದಿವಸ ಹೆಂಡತಿ ಮಕ್ಕಳಿಗೆ ಒಂದು ಮುಷ್ಟಿ ಅರ್ಥಾತ್ ಗಂಜಿ ಮಾಡಿಕೊಳ್ಳಿಕ್ಕೆ ಒಂದು ಮುಷ್ಟಿ ಮನೆಯಾಗ ಬಿಟ್ಟಿರ್ತಿದ್ದಿಲ್ಲ ಅಂತ ಹೇಳ್ತೀರಿ. ಎಲ್ಲರ ಒಂದು ಯಾರ ಹೊಲದಾಗ ಒಂದು ಏನಪ್ಪ ಅಂತ ಕನಿಷ್ಠ ಯಾರ್ದಾರ ಹೊಲದಾಗ ಹಕ್ಕಿ ಕಾಯಿರಾದ್ರೂ ಏನಾದ್ರೂ ಒಂದಿಷ್ಟು ರಾಗಿ ಒಂದು ಸೇರು ಒಂದ್ ಸೇರ್ ನಾಟ್ ಜ್ವಾಳ ತಂದು ಮನೆಯಲ್ಲಿ ಮಕ್ಕಳಿಗೆ ಗಂಜಿಗಾದ್ರೂ ಅವ್ರು ವ್ಯವಸ್ಥೆ ಮಾಡ್ಬೇಕಿಲ್ಲ. ಹಿಂಗ ಅಂದ ಕೂಡ ಹೂ ಅಂದ್ರ ಅವ್ರ ಒಂದ್ಸಲ ಆಯ್ತು ಹಂಗ ಮಾಡ್ತೀನಿ ಅಂತ ಒಬ್ಬ ಚಲೋ ಸಜ್ಜನ್ ಮನುಷ್ಯ ಇದ್ದ. ಅವ್ರ ಹೊಲದಾಗ ಹಕ್ಕಿ ಕಾಯ್ಲಿಕ್ಕೆ ಹೋದ್ರು, ಅದ್ರ ಮ್ಯಾಲೆ ಹೊಟ್ಟದ ಒಂದು ಅಡ್ಡೆ ಕಟ್ಟಿರ್ತಾರ ಹಿಂಗಾದ ಅದ್ರ ಮ್ಯಾಲೆ ಕೂತ್ಕೊಂಡು ಹಕ್ಕಿ ಕಾಯ್ತಿರ್ತಾರ. ಅದ್ರ ಮ್ಯಾಲೆ ಕೂತರಿ ಕೂತ್ ಕೂಡಲೇ ಶುರು ಆಯ್ತು. ಅರ್ಥಾತ್ ಏನು 10 ನಿಮಿಷ 15 ನಿಮಿಷ 20 ನಿಮಿಷ ಎತ್ತರಿದ್ರು, ದೇಹ ಭಾವದಲ್ಲಿದ್ರು. ನೋಡ್ಲಿಕ್ಕತ್ತಾರ ಎಲ್ಲ ಹಕ್ಕಿಗಳು ತಂದು ಬಂದು ಅವೆಲ್ಲ ತಿನ್ಲಿಕ್ಕತ್ತೆ. ಅವ ಭಗವಂತ ಏನ್ಪ ನಿಮ್ಗೆ. ಆಮೇಲೆ ಜಯ ಜಯ ರಾಮ ಕೃಷ್ಣ ಹರಿ ರಾಮ ಕೃಷ್ಣ ಹರಿ ಸುಭ. ಅವ ಎಲ್ಲ ಅರ್ಥಾತ್ ಹಕ್ಕಿ ಕಾಯು ಕೂತ್ಕೊಂಡಿದ್ದಕ್ಕೆ ಅವ ಏನೋ ಒಂದ್ ಸೇರಿ ಎರಡು ಸೇರಿ ಜ್ವಾಳ ಕೊಟ್ಟ ಮಕ್ಕಳಿಗೆ ಹೇಳುದು ಅದನ್ನೂ ಸಹಿತ ಅರ್ಥಾತ್ ಏನು ಅಂತಂದ್ರ ಇವ್ರು ಯಾರ್ಯಾರ ಕಬ್ಬು ಕೊಟ್ಟ ಅವ್ನ ಕಬ್ಬು ಹುಡುಗ ಮನೆ ಹುಡುಗರಿಗೆ ಕೊಟ್ಟ. ನಮ್ ಕನಿಷ್ಠ ಏನ್ ಆಗ್ಬೇಕಾಗಿತ್ತು ಅಂದ್ರ ಅಂತ ಸತ್ಪುರುಷ ಕಾಲಕ್ಕೆ ಇದ್ದಿದ್ವಿ ಅಂದ್ರೆ ಎಂತ ದೊಡ್ಡ ಭಾಗ್ಯ ಇತ್ತು ನಮ್ ಕಲೆಯನ್ನು ಅನಿಸ್ತು. ಏಕನಾಥ್ ಮಹಾರಾಜರ ಕಾಲಕ್ಕೆ ಇರ್ಬೇಕಾಗಿತ್ತು ಅದು ಹೋಗಲಪ್ಪ. ಮಹಾರಾಜರ ಕಾಲಕ್ಕೆ ನಾವ್ ಇರ್ಬೇಕಾಗಿತ್ತು ಮುಂದಾದ್ರೆ. ಆಯುಷ್ಯ ಅವ್ರು ಒಂದು 10 ಸಲ ನಮ್ಮನ್ನು ನೋಡಿದ್ರ ನಮ್ದು ಉದ್ಧಾರ ಇವು.
ಈಗಾದ್ರೂ ಅವನು ಇದ್ದ ಇದ್ದಾನೆ, ಅವನು ನೋಡ್ಲಿಕ್ಕೆ ಹತ್ಯಾರ. ಅವ್ರ ಸಾನ್ನಿಧ್ಯದಲ್ಲಿ ಇದ್ದೀವಿ ಅಂತಿದ್ರೆ ಒಂದು ದೊಡ್ಡ ಭಾಗ್ಯ ನೋಡಿ. ಒಂದ್ ದಿವಸ ಅವ್ರ ಮನೆಯಾಗ ಹೆಣ್ಮಕ್ಳೆಲ್ಲ ಇಲ್ಲ, ಸಂಜೆನಾಗ ಯಾರು ಮನೆ ಕಾರ್ಯಕ್ರಮಕ್ಕೆ ಅಂತ ಹೋಗ್ಯಾರ. ಬರ್ಬೇಕಾದ್ರೆ 8:30 ಹೊಡಿತು. ಅವ್ರ ಹಂಗಾರ ಇವ್ ಕೂತಾರ ಅಂತ ತಿಳ್ಕೊಂಡು ಅವ್ರ ಹಂಗ ಹೋಗ್ಬಿಟ್ಟಾರ. ಬಾಗಿಲು ತೆಗೆದು ಹಂಗ ಅದ ಬಂದ ಮನಿ ಒಳಗ ಬಂದ ಇದ್ರೊಳಗು ಲೈಟ್ ಹಚ್ಚಿದ್ರು ಕತ್ತೆ ಹಾಕಿ ಕೂತಾರ. ಎದ್ದು ಲೈಟ್ ಹಚ್ಚೋ ಪ್ರವೃತ್ತಿನೇ ಇಲ್ಲ. ಇದಕ್ಕೇನಂತಾರ ಅಂತಂದ್ರ, ಪ್ರವೃತ್ತಿ ನಿವೃತ್ತಿ ನಿರ್ವೃತ್ತಿ ಅಂತ. ಇದು ನಿರ್ವೃತ್ತಿ ವೃತ್ತಿನ ಇಳಂಗೆ. ಒಳಗಿನಿಂದ ನಾನು ಎದ್ದು ಮನ ತುಂಬ ಲೈಟ್ ಹತ್ತಬೇಕು, ಒಂದಷ್ಟು ಕಟ್ಟಿ ಮೇಲೆ ಕೂತಾರ ಅಂತ ತಿಳ್ಕೊಂಡು ಮಧ್ಯಾಹ್ನ ಮಂದಿ ಎರಡು ವಾರ ಹೋಗ್ಯಾರ ಮನಿ ಕಟ್ಟಿಸ್ಕೊಂತೀರಂತ 8:30 ಅವು ನೆಟ್ ಮಾಡಿಟ್ಟ ಜಾಳಿ ಮರದಿವಸ ಕಾಲಂ ಹಾಕ್ಬೇಕು ಅಂತ ತಿಳ್ಕೊಂಡು ಇವ್ರು ಕಟ್ಟಿ ಮೇಲೆ ಕೂತಾರ ಅಂತ ತಿಳ್ಕೊಂಡು ಹೋಗ್ಯಾರ. ಯಾರೋ ಒಬ್ರು ಇವ್ರ ಅವಸ್ಥಾದ ಸಾಧಾರಣ ಊರಾಗ ಎಲ್ಲಾರು ಕಲ್ಪನೆ ಐತಿ, ಮುಂದೆ ಡೊಕ್ಕಂಬಿಟ್ಟು ಕೂತರು ಅಂದ್ರೆ ಯಾವ್ದ್ರ ಕೈ ಲಕ್ಷ ಕೊಡಂಗಿಲ್ಲ. ಅವ್ರು ಯಾವೊಬ್ಬ ಎಕ್ಕ ಗಾಡಿ ಹೋಗು ಮುಂದೆ ಅವಷ್ಟು ಜಾಳಿಗೆ ಎಲ್ಲ ಹಾಕೊಂಡು ತಗೊಂಡು ಹೋಗ್ಬಿಟ್ಟ. ಮಕ್ಳು ಬಂದು ಕೇಳು ಅಪ್ಪ ಇದು ಹಿಂಗಿಲ್ಲ, ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್, ಇದು ಚಲೋ ಹೌದು ಅಂತ ಹೇಳಿ. ಭಾಗ್ಯದಲ್ಲಿ ಇಂಥ ಅವಸ್ಥಾ ಬರುದು ಮನುಷ್ಯನ. ನಮ್ಮಂತ ಜೀವನ ನಮ್ಮಂತವ್ರು ಹೋತ ಗುರು ಕೃಪಕ ಕೃಪ ಅವರದ ಪ್ರಾಪ್ತ ಶಾಲೆ ಬ್ರಹ್ಮಜ್ಞಾನ ತೇಥೆ ಸಂಸಾರಾಚೆ ಭಾನ್ ಆಹೇ ಆಹೇ ನಾಡಿ ನಾನು ದೇ ಊಟ ಮಾಡಿ ಊಟ ಊಟ ಅಂತ ನಂದು ಅದು ಇದೇ ಊಟ ಮಾಡಿಲ್ಲ. ಜಗಳ ಜಗಳ ಗಳತ್ತ ಊಟ ಮಾಡಿ ನೆನಪಿಲ್ಲ ತಿಳ್ಕೊಳ್ಳ. ಸುಟ್ಲಾ ಸಂಸಾರಾಚ ಧೇರ್ ಭಕ್ತಿ ಲಾಗಲೀಸಿ ವೇರ್ ತೇಥೆ ಸಂಧ್ಯಾಕಾಳಿ ದಿವ್ಯಾಸಿ ತೇಲ್ ಆಹೇ ಆಹೇ ನಾಡಿ ನಾನು. ಸಾಯಂಕಾಲ ದೀಪಕ್ಕೆ ಇದ್ರಿತ್ತು ಇಲ್ಲದಿದ್ದ ಲೈಟ್ ಹೋದ್ ಕೂಡ ಹಾ ಮಾಡ್ತೀವಿ, ಮತ್ ಲೈಟ್ ಬಂದ ಕೂಡ ಹಾ ಮಾಡ್ತೀವಿ. ಊಟ ಕೂತಿತ್ತು ಕೂತಿದ್ವಿ, ಲೈಟ್ ಹೋದ್ ಕೂಡ ಏನ್ ಆಕಾಶ ಕಳಿಸ್ಕೊಂಡು ಬಿದ್ದವ್ರಿಗೆ ಹಾ ಮಾಡ್ತೀವಿ. ಮತ್ ಲೈಟ್ ಬಂತು ಅಂದ ಕೂಡಲೇ ದೊಡ್ಡ ಹಾ ಮಾಡ್ತೀವಿ. ಎಷ್ಟೇ ವಿಪರೀತ ನೆಪೋದೆ ಒಬ್ರು ಕೇಳಿದ್ರು ನಿನ್ನ ವಿಜಯದ ಅರ್ಥಾತ್ ರಹಸ್ಯ ಏನದ ನೆಪೋಲಿಯನ್ ಅನ್ನೋದ ಹಿಟ್ಲರ್ನ ಕೇಳಿದ್ರು. ನೆಪೋಲಿಯನ್ ಭಾರಿ ಅದ್ಭುತ ಮನುಷ್ಯ. ನಾನು ಛತ್ರಪತಿ ಶಿವಾಜಿ ಚರಿತ್ರೆ ಓದುವಾಗ ಅದು ಬರ್ತಾನೆ ಪ್ರಸ್ತಾವನೆ ಒಳಗ ಏನು ಅಂದ್ರ, ನಮ್ಮ ಭಾರತದ ಶೋಕಾಂತಿಕ ಏನದ ಅಂದ್ರ ನೆಪೋಲಿಯನ್ ಬಗ್ಗೆ ಎಷ್ಟು ಜನ ಬರ್ದಾರು ಅದ್ರ ಒಂದ್ 4 ಅಂಶದಷ್ಟು ಛತ್ರಪತಿ ಶಿವಾಜಿ ಬಗ್ಗೆ ಬರ್ದಿಲ್ಲ ಅಂತ ಬರ್ತಾರೆ. ಕನಿಷ್ಠ 4,000 ಪುಸ್ತಕ 5,000 ಪುಸ್ತಕ ನೆಪೋಲಿಯನ್ ಬಗ್ಗೆ, 12,000 ಪುಸ್ತಕ ನೆಪೋಲಿಯನ್, ಒಂದ್ 3,00,000 ಪುಸ್ತಕ ಛತ್ರಪತಿ ಶಿವಾಜಿ ಬಗ್ಗೆ. ನಮ್ಗೆ ನಮ್ಮ ದೇಶದ ಅಂತ ಮಹಾಪುರುಷರ ಬಗ್ಗೆ ನಮಗೇನಿಲ್ಲ ಅಂದ್ರೆ ನಾವು ನೋಡೇ ಇಲ್ರಿ. ಆ ಪುಸ್ತಕ ಓದು ಬರೆಯೋದಂತೂ ಬಹಳ ದೂರ ಉಳಿತು. ನಮಗ್ ಸಮಯ ಇಲ್ರಿ ಕರೆ ಹೇಳೋದು. ಪ್ರಪಂಚ ಅಂದ್ರೆ ಎಷ್ಟರ ನಮ್ಮನ್ನ ಒಳಗ ಹೊರಗ ತುಂಬಿಕೊಂಡು ಅದರ ಸುಗಂಧ ವಾಸನೆ ಒಳಗೆ ನಾವು ಆಯುಷ್ಯ ಕಳೀಲಿಕ್ಕೆ ಮಧುರ ಒಂದು ಉಗದ್ರೊಳಗೆ ಕಾಳಿ ಭೋಂಗಡಿ ಸುಟ್ಲ ಸಂಸಾರ ಅರ್ಥಾತ್ ಅವನ್ ಕೇಳಿದ ರಹಸ್ಯ ಏನು ಅಂತ ಅವ ಹಿಟ್ಲರ್ ಹೇಳ ತಡಿ ಕೂಡಿದ್ದೆ. ಅದು ಕೂಡ ಅವನಿಗೂ ಒಂದ್ ಕಪ್ ಚಹಾ ಕೊಟ್ಟ, ತಾವನ್ ಕಪ್ ಚಹಾ ತಗೊಂಡ, ಇಬ್ರು ಚಹಾ ಬಸಿಯೊಳಗೆ ಹಾಕೊಂಡು ಕುಡಿಯುವಂತನೊಳಗೆ ಒಬ್ಬನಿಗೆ ಹೇಳಿಟ್ಟಿದ್ದ ಸಂಧಿ ಮಾಡಿ, ನಾವ್ ಇಬ್ರು ಚಹಾ ಕುಡಿಯುವತ್ನ ನಮ್ ಟೆಂಟಿನ ಹಿಂದ ನೀನೇನ್ ಮಾಡುವಂತ ಒಂದು ಗುಂಡ್ ಹಾರಿಸು ಅಂತ, ಒಂದು ಬಾಂಬ್ ಹಾರಿಸ್ಬಿಡು ಅಂತ. ಅವನ್ ಹೊರಗ ಅರ್ಥಾತ್ ಏನು ಅಂದ್ರೆ ಅವನ್ ಬಾಂಬ್ ಹಾರಿಸಿದ, ಬಾಂಬ್ ಹಾರಿಸಿದ ಕೂಡಲೇ ಹಿಟ್ಲರ್ ಕೈಯನ್ ಕಪ್ಪು ಬಸಿ ಬೀಳಿದೆ, ಅವನ ಕೈಯನ್ ಕಪ್ಪು ಬಸಿ ಜೋರ್ಲೆ ಅತ್ತಾಗೋ. ಇದ ನನ್ನ ವಿಜಯದ ರಹಸ್ಯ ಅಂತ ನೆಪೋಲಿಯನ್ ಕೇಳಿದ್ರು. ನಿನ್ನ ವಿಜಯದ ರಹಸ್ಯ ಏನು ತೋರಿಸ್ತೇನೆ ಕಡೆ. ರಾತ್ರಿ 12 ಹೊಡೆದಿತ್ತು, ಅವನ್ ಬಾಡಿ ಗಾರ್ಡ್ ಇದ್ರು, ಅವನ್ ಕೇಳಿದ ಹೊಡಿಸ್ತಾ ಇದ್ರು. ಅವ್ರು ಹೇಳಿದ್ರು 12 ಗಂಟೆ ಆಗಿದೆ. ಆಯ್ತು ನಾನು ಒಂದ್ 1/2 ತಾಸು ಮಲ್ಕೊಂಡು ಹೇಳ್ತೀನಿ. ಮುಂಜಾನೆ ಕಾರಣಾತಿ ಮಾಡ್ಕೊಂಡು ಹೋಗಿ ನಿದ್ದೆ ಬಾಳ ಬಂದದ್ದು ಅಂತ ಮಲ್ಕೊಂಡ್ವಿ 9:30. ಏನ್ ನಾವು ಸಾಧನೆ ಮಾಡ್ತೀವಿ? 1/2 ತಾಸು ಮಲ್ಕೊಂಡು ಹೇಳ್ತೀನಿ ಅಂತ ತಿಳ್ಕೊಂಡು ನಾವು ಇಂತ ಕುರ್ಚಿ ತಲೆ ಆಣಿಸಿದ ಗಳದ ನಿದ್ದೆ. ಗಳದ ನಿದ್ದೆ ಕೂಡ ಮುಂದೆ ಬರೋಬ್ಬರಿ 30ನೇ ನಿಮಿಷಕ್ಕೆ ಎದ್ದು ಮಾತ್ರ ಬರೀಲಿಕ್ಕೆ ಶುರು ಮಾಡಿ.
ಇದು ನನ್ನ ವಿಜಯದ ರಹಸ್ಯ. ನಾನು ಸಾವಧಾನ ಇರ್ತೀನಿ. ನಾವೆಷ್ಟು ಅಸಾವಧಾನ ಇದ್ವ? ನಾ ಯಾಕೆ ಹೇಳಿಕತ್ತೀನಿ ಅಂದ್ರ, ಪ್ರಪಂಚದ ವಿಷಯದಲ್ಲಿ ನಾವು ಎಷ್ಟರೇ ಆಸಕ್ತ ಆಗಿರ್ತೀವಿ, ಮೋಹಿತ ಆಗಿರ್ತೀವಿ, ಮಹತ್ವ ಕೊಡ್ತಿರ್ತೀವಿ, ಸುಟ್ಲ ಸಂಸಾರ ಅಂತ ಧ್ಯೇಯ ಸಂಧ್ಯಾಕಾಲಿ ದಿವ್ಯಾಸಿ ತೇರ್ ಆಹೆ ಆಹೆ ನಾಹಿ ಅವಾಗ ಅಂತ ಸಾಯಂಕಾಲಕ್ಕೆ ಎಣ್ಣೆ ಇದ್ದರಿಂದು ಇದು ಕಾಳಿ ಭೂಮಿ ಚೇಚಿ ಮೂಂಡ್ ಭರ್ ಭಿಕ್ಷೆ ಚೇತೆ ಪೀಠ ತೇತೆ ಭಾಕ್ರೀಲ ಮೀಠ ಆಹೆ ಆಹೆ ನಾಹಿ ನಾಹಿ. ಈ ದೇಹವನ್ನು ನಾವು ಎಷ್ಟು ಐಷ್ಯ ಆರಾಮದಲ್ಲಿ ಇಡಬೇಕು ಅನ್ನೋದು ನಮ್ಮ ತಲೆಯಾಗ ತುಂಬಿಟ್ಟದಂದ್ರೆ ಇದಕ್ಕೆ ಏನೇನು ಕಡಿಮೆ, ಇದಕ್ಕೆ ಏನೇನು ಕಿಂಚಿತ್ತು ವ್ಯತ್ಯ ಇವಲ್ಲ. ನಾವು ಹತ್ತು ಅರ್ಥಾತ್ ಏನು ಅಂದ್ರೆ 68ನೇ ಇಸ್ವಿಯಿಂದ 85ನೇ ಇಸ್ವಿ ತನಕ 12 ವರ್ಷದಲ್ಲಿ 10,000 ಮೈಲ್ ನಡೆದಿ. ಹೆಂಗೆ ಏನಿದ್ದು ತಿನ್ನೋದು, ಏನಿದ್ದಿದ್ರ 12 ದಿವಸ ಅಕ್ಷರಶಃ ಪಂಜೆ ಏನದನು ಕಂತಕ್ಕೆ ಕಟ್ಕೊಂಡು ಹಸಿವಿ ಬಹಳ ಹಸಿವಿ ಆಗ್ತಿತ್ತು, ತಲುಪೋಳಿಕ್ ಆಗ್ತಿದ್ದಿಲ್ಲ. ಅದ್ರ ಪಂಚಾಯತ್ ಕಂತಕ್ಕೆ ಬಿಕ್ಕೊಂಡು 30-30 ಮೈಲ್ ನಡೆದು ಮಧ್ಯಾಹ್ನ ಏನು ಅಂದ್ರೆ ಎಲ್ಲಾದ್ರೂ ಅಕಸ್ಮಾತ್ ಏನಾದ್ರೂ ಶೀಘ್ರ ಊಟ ಮಾಡುದು, ಏನಾದ್ರು ಕಡ್ಡಿ ತೊಪ್ಪಲ ಹುಣಸಿ ತೊಪ್ಪಲ ಏನಾದ್ರೂ ತಿಂದು ನೀರು ಕುಡಿಯೋದು, ಕಲಿಗೆ ಬೇವಿನ ತೊಪ್ಪಲ ಆದ್ರೂ ಒಂದೊಂದು ಊಟ ರಸ ಕುಡಿತಿದ್ವಿ. 24 ತಾಸು ಇದನ್ನ ವಿಚಾರ ಮಾಡಿಕೊಟ್ಟಿರೋದು ನಾವು. ಇವತ್ತೇನು, ನಾಳೇನು, ನಾಳ್ದೇನು ಇರ್ಬೋದು. ಕಾಳಿ ಭೋಂಗಡಿ ಚೇಚಿ ಮೂಟ್ ಬರ್ ಭಿಕ್ಷೆ ತೇತೆ ಪೀಠೆ ಭಾಗಲೀಲ ಮೀಟ್ ಆಹೆ ಆಹೆ ನಾಯಿ. ಅಮೃತ ಮಣಿ ಹಾ ಪರಮಾರ್ಥ ನ ಕರಿ ಕೋಣಾಸಿ ವಾದಾರ್ಥ ವಾದೋ ನಾವಲಂಬ್ಯ ಅಂತ. ಭಕ್ತರಿಗೆ ಎಲ್ಲೂ ವಾದ ಹಾಕ್ಬಾರ್ದು. ಒಂದ್ ಮನೆಯಾಗ ಏನಾದ್ರು ಹೆಚ್ಚು ಕಡಿಮೆ ಆದಲ್ಲಿ ಜಸೆ ಚಾಲೇಲ ಹೇ ತಸೆ ಚಾಲಿಲ್ಲ ಹೆಚ್ಚು ಹೆಂಗ ನಡೆದ್ರೂ ಹಂಗ ನಡಿಕೊಡ್ಬೇಕು. ಸುಮ್ಮನೆ ಕಣ್ಣು ತಕ್ಕೊಂಡು ಪಿಳಿ 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 ಕಣ್ಣು ಬಿಟ್ಕೊಂಡು ನೋಡ್ಕೋತ ಇದ್ರೆ ನಾನು ಕಳಕಳಿಯಿಂದ ನಾನು ಅದನ್ನ ವಿಚಿತ್ರೆ ಪ್ರಯತ್ನ ಮಾಡಿರ್ತೇನೆ. ಕಣ್ಣು ತಕ್ಕೊಂಡು ಪಿಳಿ ಪಿಳಿ ಸುಮ್ಮನೆ ನೋಡ್ಕೋತಿರ್ಬೇಕೆ ಹೊರತು. ಒಂದ್ ದಿವಸ ನಾನು ಗೋಂದಾವಲಿಯಲ್ಲಿ ಆಫೀಸ್ ನಲ್ಲಿ ಕೂತಿದ್ದೆ, ದಾಮಲೆ ಅವರು ಇದ್ರ, ಆಮೇಲೆ ಇವರಿದ್ರು ಬಾಕರ್ ಬೋಕರ್ ಬೋಂದ್ರೆ ಅವರಿದ್ರು. ನಾನು ಕೂತಿದ್ದೆ, ಬೋಂದ್ರೆ ಅವ್ರು ಕೂತಿದ್ರು, ದಾಮಲೆ ಅವ್ರು ಕೂತಿದ್ರು. ಒಬ್ರು ಯಾರು ಯಾವ್ದೋ ಒಂದು ಕ್ಯಾಂಪಿನ್ ಸಲುವಾಗಿ ಶಿಬಿರ ಸಲುವಾಗಿ ಆಯ್ ಕ್ಯಾಂಪ್ ಹಿಂಗ ಯಾವ್ದೋ ಒಂದು ಕ್ಯಾಂಪಿನ್ ಸಲುವಾಗಿ ಏನು ಕೇಳಿ ಬಂದಿದ್ರು. ತೀರ್ಷೆ ಮಾಂಸ ಅಮ್ಮಿ ಏನಾದ್ರಾಬ ಹಿಂಗೇನೋ ಕೇಳಿ ಬಂದಿದ್ರು. ಅವ್ರು ಊಟದ ಗಿಡದ ವ್ಯವಸ್ಥೆ ಅದು ಬೆಳೆಸ ಆ ದಾಂಬೆಯವ್ರು ಹಿಂಗೆ ಕೂತಿದ್ರು ಹಿಂಗ. ಆಮೇಲೆ ಬೋಂದ್ರೆ ಅವ್ರು ಅವ್ರ ಜೊತೆ ಮಾತಾಡಿಕತ್ತಿದ್ರು, ಅದಕ್ಕೆ ಹಿಂಗಾಗ್ತದ ಹಿಂಗಾಗ್ತದ ಹಂಗಾಗ್ತದೆ. ಈ ಮನುಷ್ಯ ಏನಲ್ಲ ಪಿಟ್ ಅಂತ ಬಾಯಿ ತೆಗೆದು ಹೇಳಿ ಬಂದು ಪಿಟ್ ಅಂತ ಮಾತಾಡಿದ್ರು. ಅವ್ರು ಮಾತಾಡೋದಾತು, ಕೇಳುವುದಾತು, ಹೇಳುವುದಾತು, ಹೋಗುದಾತು, ಇವ್ರೇನು ಪಿಟ್ ಅಂತ ಮಾತಾಡಿದ್ರು ಅಂತ ತಿಳ್ಕೊಂಡು ಇಷ್ಟು ವರ್ಷ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಸಂಸ್ಥೆಯನ್ನ ನಡೆಸಿಕೊಂಡು ಗುಣ ಅವಗುಣ ಎಲ್ಲರೊಳಗೂ ಅವರಿ. ಆದ್ರೆ ನಾನೇನಂತೀನಿ ಅಂದ್ರೆ ನಮ್ಮಲ್ಲಿ ಏನಾದ್ರೂ ಅಂತದ್ದು ಒಂದು ಹಿಂಗ ಭಾವನಾ ಅಥವಾ ಹಿಂಗೊಂದು ನಮ್ಮ ಪೊಸಿಷನ್ ಇರ್ಬೇಕಲ್ಲ ಏನು ಅಂದ್ರೆ ಪ್ರತಿಯೊಂದರೊಳಗೂ ತಲೆ ಹಾಕ್ತಿ, ಪ್ರತಿಯೊಂದರೊಳಗೂ ತಲೆ ಹಾಕ್ತಿ. ಅರ್ಥಾರ್ಥ ಏನು, ಅದನ್ನ ಹಂಗೆ ಯಾಕೆ ಮಾಡಿದ್ರಿ, ಇದನ್ನ ಹಿಂಗೆ ಯಾಕೆ ಮಾಡಿದ್ರಿ, ಅದು ಹಂಗೆ ಅದೇನಾದ್ರು ಇದೇನಾದ್ರು ಇದು ನಾ ಯಾಕೆ ಹೇಳಿದ್ರೆ ಅಮೃತ ಮನೆ ಹಾ ಪರಮಾರ್ಥ ನ ಕಲಿ ಕೋಣಾಸಿ ವಾದಾರ್ಥ ಸಮಯ ಲಾಗದ ಪದಾರ್ಥ ಆಗಿ ಆಗಿ ನಾಗಿ ನಾಗಿ. ಏನೋ ಒಂದು ಬೇಕಾಗಿದ್ದು ಇದ್ರೆ ಇತ್ತು ಇಲ್ಲಿ ಜಸೆ ಚಾಲೇ ಆಗಿ ತಸೆ ಚಾಲುದೇ ಇತ್ತು. ಭಗವಂತ ನಮಗೇನದ ನಮ್ ನಾವು ಯಾವ ಒಂದು ಮನಸ್ಥಿತಿ ಒಳಗ, ನಾವು ಯಾವ ಬುದ್ಧಿ ಸ್ಥಿತಿ ಒಳಗ, ಯಾವ ಒಂದು ಆಧ್ಯಾತ್ಮಿಕ ಭೂಮಿಕಾ ಒಳಗೆ ಹುಟ್ಟಿ ಬಂದಿರ್ತೀವೋ ಅದಕ್ಕೆ ಅನುಸಾರವಾಗಿನೆ ನಮ್ಗೆ ಪ್ರಯೋಗ ಮಾಡುವುದಕ್ಕಾಗಿ ನಮ್ಮ ಪ್ರಪಂಚವನ್ನು ಒಂದು ಪ್ರಯೋಗಶಾಲೆ ಅಂತ ಕೊಟ್ಟಿರ್ತಾರೆ. ಆ ಪ್ರಯೋಗಶಾಲೆಯಲ್ಲಿ ಇದ್ಕೊಂಡು ನಾವೇನ್ ಮಾಡ್ಬೇಕಾಗಿ ಏನ್ ಪ್ರಯೋಗ ಮಾಡ್ಬೇಕಾಗಿದೆ ಅಂದ್ರೆ ಆ ಪ್ರಯೋಗಶಾಲೆಯಲ್ಲಿ ನಮ್ಗೆ ತಾನಾಗಿ ಒದಗಿ ಬರ್ತಕ್ಕಂತ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರೋದನ್ನು ಪ್ರಯೋಗ ಮಾಡ್ಬೇಕಾಗಿ. ಆದ್ರೆ ನಾವು ಕೇವಲ ಲೋಕಮಾನ್ ತಿಳ್ಕರ್ ಬಗ್ಗೆ ಹೇಳಿದ್ರೆ ಮನ್ನಿ ಬೆಲ್ಸರ ಒಂದು ಪ್ರವಚನದಾಗ ಹೇಳಿ ಲೋಕಮಾನ್ ತಿಳ್ಕ ಲೋಕಮಾನ್ ತಿಳ್ಕರ್ ಜೈ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಹೇಳಿ ಜೈ ಕೃಷ್ಣಮೂರ್ತಿ ಆತ್ಮಜ್ಞಾನ ಹೆಂಗ್ ಮಾಡಿಕೊಂಡ್ರು ಅಂದ್ರೆ ಕೇವಲ ವಿಚಾರದ ಭೂಮಿಕಾದಿಂದ ಆತ್ಮಜ್ಞಾನ ಮಾಡಿ. ನಮಗ್ ಶಕ್ತಿ ಇಲ್ಲ, ನಮ್ಮ ವಿಚಾರ ಒಂದ್ ಸಾವಿರ ಬೈದಾರ್ತಾವ್ರಿ. ನಾನು ಆತ್ಮ ಇದ್ದೀನಿ, ನಾನು ಆತ್ಮ ಇದ್ದೀನಿ, ನಾನು ಆತ್ಮ ಇದ್ದೀನಿ, ಸಚ್ಚಿದಾನಂದ ಸ್ವರೂಪ ಇದ್ದೀನಿ. ಅವ್ರು ಹೇಳ್ತಾರೆ ಏನು ಅಂದ್ರೆ ನಿಮಗ್ ಆತ್ಮಜ್ಞಾನ ಆಗುವಂತ ಪರಿಸ್ಥಿತಿ ಹತ್ರ ಬಂದದ ಅನ್ನೋದನ್ನ ಹೆಂಗ ತಿಳ್ಕೋಬೇಕು ಅಂದ್ರ
ನಿಮ್ಮ ಮಾವಿನ ವೃಕ್ಷದ ಮುಂದೆ ನಿಂತ್ಕೊಂಡು ಮಾವಿನ ಗಿಡದ ಮುಂದ ಅದು ನಿಮಗೆ ಅನಿಸಬಾರ್ದು ಏನು ಅಂದ್ರೆ ಇದು ಮಾವಿನ ಗಿಡ ಅಂತ. ಹಿಂಗೆ ನಿಮಗೆ ಆ ಗಿಡದ ಕಡೆಗೆ ತಟಸ್ಥ ಭಾವನೆಯಿಂದ ನೋಡ್ಲಿಕ್ಕೆ ಬಂದ್ರ ಆತ್ಮಜ್ಞಾನ ಹತ್ರ ಬಂದದ ಅಂದ್ರೆ ಅದ್ರ ಬಗ್ಗೆ ಏನ್ ಮನುಷ್ಯನ ವಿಚಾರ ಹುಟ್ಟೋ ಪ್ರಶ್ನೆ ಇಲ್ಲ. ಅರ್ಥಾತ್ ಏನು ಅಂತಂದ್ರೆ ಇಷ್ಟೊಂದು ನಮ್ಮ ಮನಸ್ಸು ಶಾಂತ ಆಗ್ಬೇಕು, ಸ್ವಸ್ಥ ಆಗ್ಬೇಕು, ನಿಶ್ಚಿಂತ ಆಗ್ಬೇಕು ಅಂದ್ರೆ ಮಾತ್ರ ನಮ್ಗೆ ಏನಾಗ್ಲಿಕ್ಕೆ ಶಕ್ಯ ಅಂದ್ರೆ ಏನಾದ್ರೂ ಜೀವನದಲ್ಲಿ ಆತ್ಮಶಾಂತಿ, ಆತ್ಮಜ್ಞಾನ, ಆತ್ಮಸ್ವರೂಪದ ಒಂದು ಅನುಭವ ಅನ್ನುವಂತಹದ್ದು ಬರ್ಲಿಕ್ಕೆ ಶಕ್ಯ. ಜೆ ಕೃಷ್ಣಮೂರ್ತಿ ಅವರು ವಿಚಾರ ಭೂಮಿಕಾದಿಂದ ಆತ್ಮಜ್ಞಾನ ಮಾಡಿಕೊಂಡ್ರು ಅಂತ ಕೆಲಸದ ಒಂದು ಕಡೆ ಬರ್ತಾರೆ ಪ್ರವಚನ ಭಕ್ತನ್ನು. ಲೋಕಮಾನ್ಯ ತಿಳಿದ್ರು ಸಹಿತ ಸಾಮಾನ್ಯವಾಗಿ ಏನ್ ಮಾಡಿದ್ರು ಅಂದ್ರೆ ಅಧ್ಯಾಪಕರು ಅಷ್ಟೊಂದು ಪ್ರಗಲ್ಭ ಅಧ್ಯಯನ ಮಾಡಿದವರಾಗಿದ್ರು ಸಹಿತ ಅವನು ಒಬ್ಬರಿಗೊಬ್ಬರು ಕೇಳಿದ್ರು, ನೀವು ನಿಮ್ಮ ಹೆಂಡತಿಯ ಒಂದು ಮರಣದ ದುಃಖವನ್ನ ಎದರಿ ಯಾವ ಆಧಾರದ ಮೇಲೆ ನೀವು ಸಹನೆ ಮಾಡಿಕೊಂಡ್ರಿ ಅಂತ ಅವ್ರು ಸ್ಪಷ್ಟ ಉತ್ತರ ಏನು ಅಂದ್ರೆ ನಾನು ವಿಚಾರದ ಭೂಮಿಕಾದಿಂದ ಸಹನೆ ಮಾಡಿಕೊಂಡೆ. ಯಾಕಂದ್ರೆ ಸಾಮಾನ್ಯವಾಗಿ ಏನಿದೆ ಹುಟ್ಟಿ ಬಂದಿರ್ತಕ್ಕಂತ ಪ್ರತಿಯೊಬ್ಬನು ಸಾಯ್ತಕ್ಕಂಥವನ್ನೇ ಈ ಶರೀರ ಅಶಾಶ್ವತದ ಇವತ್ತಿನ ನಾಳೆ ಹೋಗ್ತಕ್ಕಂಥದ್ದು ಇಂದಿನ ನಾಳೆ ಎಲ್ಲರೂ ನಾವು ಸಾಯ್ತಕ್ಕಂಥವ್ರು ಅಸ್ಥಿ ಮಾಂಸಮಯವಾಗಿರ್ತಕ್ಕಂಥ ಈ ದೇಹ ಇತ್ಯಾದಿ ಇತ್ಯಾದಿ ವಿಚಾರ ಮಾಡಿ ವಿಚಾರ ಭೂಮಿಕಾದಿಂದ ನಾನು ಹೆಂಡತಿಯ ಮರಣದ ದುಃಖವನ್ನ ಸಮಾಧಾನದಿಂದ ಸ್ನಾನ ಮಾಡಿಕೊಂಡೆ. ನಮ್ಗೆ ಅದೂ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಇನ್ನು ಹೊಸದಾಗಿ ಏನಾದ್ರೂ ತಯಾರಿ ಮಾಡ್ಕೋಬೇಕಾಗಿತ್ತು. ನಮ್ಮೊಳಗೆ ಯಾವುದೂ ರೀತಿಯಾಗಿರ್ತಕ್ಕಂಥ ಬೇಸ್ಮೆಂಟ್ ಇಲ್ಲ, ನಮಗೇನಿಲ್ಲ, ಫೌಂಡೇಶನ್ ಇಲ್ಲ, ಬೇಸ್ಮೆಂಟ್ ಇಲ್ಲ, ಏನು ಇಲ್ಲ. ಮತ್ತೆ ಏನ್ ಮಾಡ್ಬೇಕು ನಾವು ಅಂದ್ರೆ ಹೊಸದಾಗಿ ತಯಾರಿ ಮಾಡ್ಬೇಕು. ಹೊಸದಾಗಿ ತಯಾರಿ ಮಾಡ್ಕೋಬೇಕಂದ್ರೆ ಏನು ಓದ್ಬೇಕು ಕೇಳ್ಬೇಕು ಏನಾದ್ರೆ ಅದು ಸಹಿತ ಬಹಳ ಗೌಣದ ಓದ್ಬಾರ್ದು ಅಂತ ಅಲ್ಲ. ನಾನು ಹೇಳಿದ ಚರಿತ್ರೆ ಪ್ರವಚನ ದಿವಸಕ್ಕೆ 10 ಸಲ ಪ್ರವಚನ ಓದಲಿ. ನಾನಂತ ಡಾಕ್ಟರ್ ನೋಡಿದಲ್ಲಿ ಅರ್ಥಾತ್ ಏನು ಅಂದ್ರೆ ಹುಬ್ಬಳ್ಳಿಯಾಗ ಡಾಕ್ಟರ್ ಅವರು ಮೂರ್ತಿ ಡಾಕ್ಟರ್ ಮೂರ್ತಿ ಅಂತ ಡಾಕ್ಟರ್ ಮೂರ್ತಿ ಅಂತ ನಾನು ಲತಾ ಒಂದ್ ದಿವಸ ರಿಕ್ಷಾಲೆ ಹೊಂಟಿದ್ವಿ. ಅಲ್ಲೇ ಅವ್ರ ದವಾಖಾನೆ ಲತಾ ಮ್ಯಾಲ ಏನು ಅಲ್ಲಿಂದ ಹೊಂಟಿದ್ವಿ. ಹೊಂಟಾಗ ಅವರು ನನ್ನ ನೋಡಿ ಹೊರಗೆ ಬಂದ್ರು, ನಿಂದರಿ ಅಂದ್ರು, ಯಾಕ್ರಿ ಅಂತ ಕೇಳಿ ಇದನ್ನ ಸ್ವಲ್ಪ ಒಳಗೆ ಬರ್ರಿ ಅಂದ್ರು. ಒಳಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಸಣ್ಣ ದವಾಖಾನೆ ಅಷ್ಟೇ ಒಂದು ಇದಂತ ಒಂದು ಬೆಡ್ ಇತ್ತು, ಇತರ ಒಂದು ಟೇಬಲ್ ಕುರ್ಚಿ, ಅದನ್ನ ಪ್ರವಚನ ಪುಸ್ತಕ ಇಟ್ಟಿದ್ರು. ಆಮೇಲೆ ನಾನು ಲತಾ ಒಳಗೆ ಹೋದ ಕೂಡ ಅವರು ಆ ಪೇಷಂಟ್ಗಳು ಮಲಸು ಇದನ್ನ ತಕ್ಕೊಂಡು ಕೂಡಿಸಿದ್ರು. ಕೂಡಿಸಿ ನಾನು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಅಂದ್ರು. ಮಾಡಿದ್ವಿ ಅಂತಂದ್ರೆ ನಮಸ್ಕಾರ ಮಾಡಿದ್ರು. ಕರ್ತನ್ ಹೇಳದವ್ರು ಏನಂದ್ರು ಅಂದ್ರೆ ನಾನು ನಿಮ್ಮ ಪುಸ್ತಕ ಸಹ ಎಲ್ಲ ಓದ್ತಿರ್ತೀನಿ ಚಲೋ ಆಯ್ತು ಅಂತ ಹೇಳಿ ಮಾಡಿ ಇದನ್ನ ಮಾಡಿದ್ರು. ಆಮೇಲೆ ಹೊರ ಕರ್ಕೊಂಡ್ಬಂದು ಇಲ್ಲಿ ಬಂದು ತೀರ್ಕೊಂಡ್ರು ಪಾಪ ಅವರು ಬಹಳ ಅಗ್ರಿ ಎತ್ತರ ಇದು ಮಾಡಿ ಇದ್ರು. ಅವರು ಹೊರಗೆ ಬಂದು ಟೇಬಲ್ ಮ್ಯಾಲೆ ತೋರಿಸಿ ನೋಡಿ ಮುಂಜಾನೆ ಅಂತ ಬಾಗ್ಲ ತೆಗೆದು ಕೂಡಲೇ ಪ್ರವಚನ ತೆಗೆದಿಟ್ಕೋತೀನಿ ನಾನು. ಪೇಷಂಟ್ ಇಲ್ಲ ಅಂದ್ರೆ ಪುನಃ ಅದನ್ನ ಓದ್ತೀನಿ. ಯಾವ ಶಬ್ದ ಅದು ನಾ ಅಂಡರ್ಲೈನ್ ಮಾಡ್ತೀನಿ, ನಾವು ತಿಳಿದೇ ಇದ್ದದನ್ನ ಮಾಡ್ತೀನಿ, ತಿಳಿದದನ್ನ ಮಾಡ್ತೀನಿ, ಚಲೋ ಅನಿಸಿದ್ದನ್ನ ಮಾಡ್ತೀನಿ. ನಾನು ಇಡೀ ಮತ್ತೆ ತಿರುಗಿ ರಾತ್ರಿ ಈ ದವಾಖಾನೆ ಬಂದ್ ಮಾಡ್ಕೊಂಡು ಹೋಗುತ್ತಂದ ಕನಿಷ್ಠ ಒಂದು 7-8 ಸಲ ಓದ್ತೀನಿ. ಇದು ಯೂನಿವರ್ಸಲ್ ಅಲ್ಲ ರೀ ಮಹಾರಾಜರ ವಿಚಾರದಲ್ಲಿ. ಬ್ರಹ್ಮಸೂತ್ರ ಭಾಷ್ಯದ್ದು ಅತ್ಯಂತ ಸರಳ ಅನುವಾದ ಅಂತಂದ್ರೆ ಮಹಾರಾಜರ ಪ್ರವಚನ. ಬ್ರಹ್ಮಸೂತ್ರ ಭಾಷ್ಯವನ್ನ ಅರ್ಥಾತ್ ಸರಳ ಭಾಷೆಯಲ್ಲಿ ಹೇಳಿರೋದಂತಂದ್ರೆ ಏನು ಅಂದ್ರೆ ಮಹಾರಾಜರ ಪ್ರವಚನಗಳು. ಆಗ ಅಗ್ರಿ ನಾವು ಮನಕ್ಕೂ ತಿಳ್ಕೊಂಡಿರ್ಬೇಕಲ್ಲ ಏನು ಅಂದ್ರೆ ಅದರೊಳಗಿನ್ನು ಬಹಳಷ್ಟು ಶಬ್ದ ನಮಗೆ ತಿಳಿಯಂಗಿಲ್ಲ, ಬಹಳಷ್ಟು ಅದು ಸೂಕ್ಷ್ಮನೇ ನಮಗೆ ಅರ್ಥ ಆಗೋದು ಕಷ್ಟ. ಆದ್ರಿಂದ ಪುನಃ ಪುನಃ ಅದನ್ನು ಓದ್ಬೇಕು. ಓದ್ದಂಗೆ ತಿಳಿದಂಗ್ ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತದೆ, ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ನಮ್ಗೆ ಅಕ್ಷರಶಃ ಕುಣಿದಾಡ್ಬೇಕು ಅನ್ನಿಸ್ತದೆ. ದಾನೇಶ್ವರಿ ಟ್ರಾನ್ಸ್ಲೇಷನ್ ಮಾಡುವ ಜ್ಞಾನ ಎಷ್ಟೋ ಸಲ ಒಳಗೆ ಬರೆಯುವತ್ನಾಗ ಅಕ್ಷರಶಃ ಕುಣಿದಾಡ್ತಿರ್ತೀವಿ. ಬೌದ್ಧಿಕ ಆನಂದ ಆದ್ರೂ ನಾವು ಏನದ ಅನ್ನೋದನ್ನ ಒಂದ್ಸಲ ನಮ್ಗೆ ಚೂಚಾರ ಅನುಭವ ಪಡ್ಕೊಳ್ಳಿ. ಏನಾದ್ರೂ ಆಗದಿದ್ದಿ ಒಂದಿ ರೆವಲ್ಯೂಷನ್ ಇದ್ದಿ ಇನ್ನೊಂದು ರೆವಲ್ಯೂಷನ್ ನಮ್ಮ ಅಂತರಂಗದಲ್ಲಿ ಕ್ರಾಂತಿ ಆಗದ ಹೊರತು ನಮ್ಗೆ ಏನಾಗ್ಲಿಕ್ಕೆ ಶಕ್ತಿ ಇಲ್ಲ. ಜೀವನದೊಳಗೆ ಎಂದೆಂದಿಗೂ ನಮ್ಗೆ ಏನಾದ್ರೂ ಸ್ವಲ್ಪ ಅರ್ಥಾತ್ ಏನಪ್ಪ ಅಂದ್ರೆ ಜೀವನದ ಅರ್ಥ ಏನು, ಮರ್ಮ ಏನು, ಇದನ್ನ ನಾವು ಹೆಂಗ ವಯಸ್ಸಿನ 16-17 ವರ್ಷದಿಂದ ಇವತ್ತಿನ ತನಕನು ಜೀವನದ ಎಲ್ಲಾ ಮುಖ ನೋಡ್ಕೋತ ಬಂದಿದ್ದ. ಎಲ್ಲಾದ್ರೂ ಯಾವ್ದಾದ್ರು ಒಂದು ದೊಡ್ಡ ಶಹರದೊಳಗೆ ಒಂದ್ ಏನಾದ್ರು ದೊಡ್ಡದೊಂದು ಲೈಬ್ರರಿ ಇತ್ತು ಅಂದ್ರ
ಅಲ್ಲಿ ಅಕ್ಷರಶಃ ಮುದುಕಲ್ಲಿ ಬೇಡ್ಕೊಂಡು ಯಾವುದೋ ಒಂದು ಧರ್ಮಶಾಲಾಗ ಮಲ್ಕೊಂಡು ಅಲ್ಲಿ ಲೈಬ್ರರಿ ಒಳಗೆ ಎಂಟೆಂಟು ತಾಸು ಆರಾರು ತಾಸು ಎಂಟೆಂಟು ತಾಸು ನಾನು ಯಾವಾಗಲೂ ಒಂದು ಪುಸ್ತಕ ಇಟ್ಕೊಂಡು ಓದ್ಕೊಂಡು ಕೂತಿರ್ತಿದ್ದೆ. ಜೀವನವನ್ನು ನಾವು ನಾಲ್ಕೂ ಬದಿಯಿಂದ ಚಿಂತನೆ ಮಾಡಿ ಪ್ರಯತ್ನ ಮಾಡಬೇಕು. ಅಲ್ಲ ಮುಖ್ಯ ತಾತ್ಪರ್ಯ ಏನ್ ಬರ್ತದೆ ಅಂದ್ರೆ ನಾವು ಅಂತರ್ಮುಖರಾಗಿ ಹೊರಟು ಸಮಾಧಾನ ಇಲ್ಲ. 24 ವರ್ಷದಿಂದ ನಾನು ಹೇಳಿದೆ, 5 ಸೌಂಟು ಮರಾಠಿ ಒಳಗೆ ಹೇಳುವಾಗ ಹೇಳಿದೆ, ಅರ್ಥಾತ್ ಐದನೇದಲ್ಲಿ ಉಪಯೋಗ ಮಾಡ್ತಕ್ಕಂತ ಸುಲ್ಕ್ ಸುಲಭ ಇದ್ದಂಗ ಮೂಗಿ 5 ಜ್ಞಾನೇಂದ್ರಿಯನವನು ಕಣ್ಣು ಮೂಗು ಕಿವಿ ನಾಲಿಗೆ ತ್ವಚ ಇವ 5 ಪಡಿ ಅರ್ಥ ಸೌಂಟ್ ಇದ್ದಂಗ ಅಸುಲ್ಕ್ ಸುಲಭ ಇದ್ದಂಗ. ಇದರಿಂದ ನಾವು 5 ಪ್ರಕಾರದ ವಿಷಯಗಳನ್ನು ತಗೊಂಡು ತಂದು 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 ನಮ್ಮ ಅಂತಃಕರಣ ಅನ್ನುವಂತ ಅಗ್ನಿಕುಂಡ ಏನು ಅದು ವಾಸನ ಅನ್ನುವಂತ ಅಗ್ನಿ ಪ್ರಜ್ವಲಿಸಿ ಕತ್ತೇನನ್ನು ನಾವು ಮುದುಗರಾದೀವಿ. ವಯಸ್ಸಾಗಿ ನಮ್ಮ ವಾಸನ ಶಾಂತ ಆಗಿ ಸರ್ವಥಾ ಇಲ್ಲ, ನಮ್ಮ ವಾಸನ ಸುಪ್ತ ಆಗಿರ್ತಾವ. ಅವು ಕೇವಲ ಏನು ಅಂದ್ರೆ ಎಲ್ಲಾ ರೀತಿಯಿಂದಲೂ ಪರಿಸ್ಥಿತಿ ಅನುಕೂಲತೆಯನ್ನು ಕಾಯ್ದಿರ್ತಾವಷ್ಟೇ. ಈ ಜನ್ಮದಲ್ಲಿ ನಾನು ಯಾತ್ರಿ ಕತ್ತಿ ಹೇಳಿದ್ರು, ನಜಾತು ಕಾಮ ಕಾಮ ನಾವು ಉಪಭೋಗಿಯನ್ನು ಶಾಂತಿ ಅವಿಷಾ ಕೃಷ್ಣ ವರ್ತನೆಯ ಭೂಯೇವಾಭಿವರ್ತ. ಅಗ್ನಿ ಕುಂಡದಲ್ಲಿ ಅಗ್ನಿ ಹೆಂಗ್ ಪ್ರಜ್ವಲಿಸ್ತಾ ಇರ್ತದ ನಮ್ಮ ಅಂತಃಕರಣದಲ್ಲಿ ವಾಸನ ಇಲ್ಲದನ್ನ ಧಗ 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 ಉರಿತಿರ್ತದೆ. ಅದರೊಳಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ 5 ವಿಷಯಗಳನ್ನು ತಂತಂದು ತಂತಂದು 5 ವಿಷಯ ಅನ್ನುವಂತ ತುಪ್ಪವನ್ನು ನಾವು ತಂತಂದು ಸುಡಿದ್ರೆ ಆ ಅಗ್ನಿ ಆರ್ಲಿಕ್ ಶಕ್ಯತೆ ಮತ್ತಿಷ್ಟು ಪ್ರಜ್ವಲಿಸ್ತದೆ. ಮತ್ತೆ ಏನ್ ಮಾಡ್ಬೇಕು? ಆ ಸೌಂಟ ಒಗದು ಬಿಡ್ಬೇಕು. ಜ್ಞಾನೇಶ್ವರ ಮಹಾರಾಜ್ ಅಂತ ಹೇಳಾರೇನು ಅಂದ್ರೆ, ಈ 5 ಜ್ಞಾನೇಂದ್ರಿಯಗಳ ಭಾಗದಲ್ಲಿ ವೈರಾಗ್ಯದ ಅಗ್ನಿ ಪ್ರಜ್ವಲಿಸ್ತಾ ಇರ್ಬೇಕು. ಯಾಕಂದ್ರೆ ಒಳಗೆ ಏನು ಹೋಗಬಾರ್ದು, ಇವು ಭಾಗದ ಬಂದ್ ಮಾಡಿಬಿಡ್ಬೇಕು. ನಿಧಾನವಾಗಿ ನಮ್ಮ ಅಂತ ಅರ್ಥಾತ್ ನಮ್ಮ ವಾಸನೆಗಳನ್ನ, ನಮ್ಮ ಅಪೇಕ್ಷೆಗಳನ್ನ, ನಮ್ಮ ಮಹತ್ವಾಕಾಂಕ್ಷೆಗಳನ್ನ ನಾನು ಎಷ್ಟು ಸಲ ಹೇಳಿದೆ, ಹಮಾರೆ ತಮನ್ನಾವನೆ ಹಮಕೋ ಅಂಧ ಕರ್ದಿಯ, ಹಮಾರೆ ತಮನ್ನಾವನೆ ಹಮಕೋ ಅಂಧ ಕರ್ದಿಯ ವರ್ಣ ಹಮಕುದ್ ಖುದಾ ಹೋಗಿ. ಎಷ್ಟರೇ ಸಾಮಾನ್ಯ ಅವಸ್ಥಾನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ಎಷ್ಟರೇ ಸಂಸಾರ ಹೃದಯ ಕ್ಷುದ್ರವಾಗಿರ್ತಕ್ಕಂಥ ಅಪೇಕ್ಷೆಗಳು ನಮ್ಮ ತುಂಬೆ ತುಳುಕ್ತಿರ್ತಾವ. ಒಂದ್ ಚಂದ ಸಿಗ್ತಾರೆ, ಒಂದ್ ದಿವಸ ಗಳಿಸಿದ ಕಾಲೇಜ್ನೊಳಗ ಕ್ಲಾಸ್ನಾಗ ಒಬ್ಬಾಕಿ ಹುಡುಗಿರು ಅವ್ರ ಲೆಕ್ಚರ್ ಕಡೆ ಲಕ್ಷ್ಯ ಇದ್ದಿಲ್ಲ. ಇಬ್ರು ಹುಡುಗಿಯರ್ ಇಬ್ರು ಗುಸು 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 ಮಾತಾಡ್ಲಿಕ್ಕೆ ಬೆಳ್ಸರ್ ಕೇಳಿದ್ರು, ಏನ್ ಮಾತಾಡ್ಲಿಕ್ಕೆ ಎಷ್ಟು ಕತ್ ಮಾತಾಡ್ಲಿಕ್ಕೆ ಇಲ್ರಿ, ಇಲ್ಲಿ ಕಾವೇರಿ ಎಂಪೋಸಿಯಂದೇ ಹೊಸ ಸೀರ್ ಬಂದ ಅವಂದ ಅದನ್ನ ನಾವು ನೋಡಿ ಹೋಗ್ಬೇಕು ಅನ್ನೋ ಬಗ್ಗೆ ಮಾತಾಡ್ತು. ಶಂಕರಾಚಾರ್ಯರದು ವೇದಾಂತ ತತ್ವಜ್ಞಾನದ್ದು ಅರ್ಥಾತ್ ಏನು ಅಂದ್ರೆ ಪಿರೇಡ್ ನನ್ನ ಸಬ್ಜೆಕ್ಟ್ ತಲೆ ಪೋಷ್ಕೊಂಡಿರೋ ಪುಣ್ಯಾತ್ಮ ಜಗನ್ಮಿಥ್ಯ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂತ ತಿಳ್ಕೊಂಡು ಹೇಳುವಂತ ವಿಷಯ ಹೇಳೋದು ನಡೆದಿದೆ. ಇವರಿಬ್ರು ಕಾವೇರಿ ಎಂಬೋದು ಎಂಬುದು ಸರ್ವಶಿ ಬಂದಾವ, ನಾವು ಸಂಜೆ ನೋಡ್ಬೇಕು ಅಂತ ಇವರಿಬ್ರು ಮಾಡ್ತಾ ಇದ್ದ ಪರಿಸ್ಥಿತಿ. ನಾವು ಎಷ್ಟು ಸಾಮಾನ್ಯ ಭೂಮಿಕಾದಲ್ಲಿ ಮಾಡಿ ಏನೋ ಒಂದು ತನ್ನ ಉಂಡ ದೇ ಮೇಕ್ ಪವರ್ಟಿ ಫ್ಯಾಷನೇಬಲ್, ಅವ್ರ ಬಡತನವನ್ನ ಭೂಷಣ ಅಂತ ತಿಳ್ಕೊಂಡು ಇವತ್ತು ನಮ್ಗೆ ಎಷ್ಟು ಶ್ರೀಮಂತಿಕೆ ಆದ್ರೂ ಸಮಾಧಾನ ಇಲ್ಲ. ಇನ್ನೂ ಸೌಳ ಶ್ರೀಮಂತರಾಗ, ಇನ್ನೂ ದೊಡ್ಡ ಶ್ರೀಮಂತರಾಗ, ಇನ್ನೂ ದೊಡ್ಡ ಇರೋ ದುಡ್ಡು ಎಲ್ಲ ಏನಿರ್ತದ ಬ್ಯಾಂಕಿನಾಗ ತಿಳ್ಕೊಂಡು ನಾವು ತಾಜ್ನಾಗ ಊಟ ಮಾಡೋದೇನಪ್ಪಾ ಅಂದ್ರೆ ಅದರ ಒಂದು ಅನ್ನ ಸಾರು ಚಟ್ನಿ ಪಲ್ಯ ಏನು ಹಾಕಿ ಚಪಾತಿ ನೀವು ಕೋಟ್ಯಾಧೀಶರಾದ್ರೂ ಅಷ್ಟ ಊಟ ಮಾಡ ಅದನ್ನ ಊಟ ಮಾಡ. ನಾವಲ್ಲಿ ಬೇಕಾದ ಕೋಟಿ ಗಟ್ಟಲೆ ದುಡ್ಡು ಬ್ಯಾಂಕಿನ ಒಪ್ಕೊಂಡು ನಾನು ಗೆಲ್ತೀನಿ. ನಾನು ಬಹಳ ಸಲ ವಿಚಾರ ಮಾಡಿದೆ ಇದು ಏನಿರ್ಬೋದು, ಇದು ಇದೊಂದು ಫ್ಯಾಡ್, ಇದೊಂದು ನಮೂನಿ ವ್ಯಸನ ಇದೆ. ದುಡ್ಡು ಬಹಳಷ್ಟು ಗಳಿಸ್ಬೇಕು ಅದು ನಮೂನಿ ಮನಸ್ಸಿಗೆ ಏನೋ ಒಂದು ಖುಷಿ ಆದಂಗೆ ಆಗ್ತದೆ. ಬಹಳಷ್ಟು ದುಡ್ಡು ಬ್ಯಾಂಕಿನಾಗಿದ್ದರೆ ಇಷ್ಟು ವಿಚಿತ್ರ ದುಡ್ಡಿನ ಒಂದು ಮೋಹ ಅದಲ್ಲ ಏನು ಅಂದ್ರೆ ಅದು ಮನಸ್ಸಿಗೆ ಒಳಗೆ ಏನೋ ಒಂದು ನಮೂನಿ ಮಾಡ್ತಿರ್ತದೆ ಮನಸ್ಸಿನ ನಮ್ದು ಅಷ್ಟು ಬ್ಯಾಂಕಿನಾಗದ ಇಷ್ಟು ಬ್ಯಾಂಕಿನಾಗದ ಅದಕ್ಕೆ ಏನೋ ನಮೂನಿ ಕಲ್ಯಾಗ ನಮೂನಿ. ಈ ಮಜಾ ಹೆಂಗ ಕೆಲವು ವ್ಯಸನ ಹೆಂಗವ ಅಂದ್ರೆ ಅವು ಈಗ ಚಹಾದ ವ್ಯಸನ ಹೆಂಗದ ಅಂದ್ರ ಕುಡಿದ್ರೆ ಏನು ಬೇಕಾಸಾಗೋದಿಲ್ಲ, ಕುಡಿದೇ ಇದ್ದ ತಲೆ ಅಂದ
ಚಹಾದ್ದು ತಲೆ ಚಿಡಿ ಚಿಡಿ ಚಿಟ್ಟಿ ಇರ್ತದೆ. ಇನ್ನು ಭಾಂಗದ್ದು ವ್ಯಸನ್ ಬ್ಯಾಲೆ ಟೈಪ್ ಇರ್ತದೆ, ಅದಕ್ಕೆಲ್ಲ ಒಂದು ನಮೂನೆ ನಮೂನೆ ಕಾಣಿಸ್ತಿರ್ತದೆ. ಇದು ಯಾರ್ಯಾರು ಹೆಂಗೆಂಗೂ ಕಾಣಿಸ್ತಿರ್ತಾರೆ. ಒಮ್ಮೆ ಏನಾದ್ರು ಗಣಪತಿರಾವ್ ದಾಖಲೆ ಅವರು ಭಯ್ಯ ಸಾಹೇಬ್ ಮೂಡಕ ಅವರು ಆ ಬಾಣಗಂಗಾ ನದಿ ದಂಡಿ ಮೇಲೆ ಮಾಡಿದ್ರು ಭಾಂಗ ಗೋಟ ಗೋಟ್ನ ಅಂತಾರ. ಭಾಂಗ ಅಲ್ಲಿ ಭಾಂಗ ಕೊಪ್ಪಳ, ಅದು ಆ ಭಾಂಗ ಕೊಪ್ಪಳ ಭಯಂಕರ ಇದು. ಅದು ಹತ್ತಾರು ಸೈನ್ ಕಾಸ್ಟ್ಲಿ ಅದು. ಬಹಳ ಅದನ್ನ ಸ್ವಲ್ಪ ತಪ್ಪಲ ತುಂಬ ಅರಿದು ಅವರು ಬದಾಮ್ ಹಾಕ್ತಾರೆ, ಬಾಡಂಬಿ ಹಾಕ್ತಾರೆ, ಆಮೇಲೆ ಅದನ್ನ ಹಾಲನೇ ಹಾಕ್ತಾರೆ, ಕೇಸರ್ ಹಾಕ್ತಾರ. ಅಲ್ಲಿ ಉತ್ತಮ ಹಾಲು ಮಾಡಿ ಅದ್ರೊಳಗೆ ಆ ಭಾಂಗ ಹಾಕಿ ಕುಡಿತಾರೆ. ನಾವು ಮಹಾಕಾಲೇಶ್ವರ ದೇವಸ್ಥಾನದಲ್ಲಿ ನೋಡ್ತಿದ್ವಿ, ಯಾರಾದ್ರೂ ಭಾಂಗ ಮಾಡ್ಕೊಂಡು ಬಂದ್ರು ಅಂದ್ರೆ ಪೂಜಾರಿಗಳು ಹಂಕೋ ಬಿ ಕೊಡ ಹಂಕೋ ಬಿ ಕೊಡ ಅಂತಿದ್ರು. ಅಷ್ಟಾದ್ರೂ ನಮೂನೆ ವಿಚಿತ್ರ ಇರ್ತದೆ. ಅದ್ರ ಕೂಡಲೇ ಅವರು ಕುಡ್ದಾರ ಇಬ್ರು, ಭಯ್ಯ ಸಾಹೇಬ್ ಮೂಡಕ್ ಅವರು, ಗಣಪತಿರಾವ್ ಅವರು, ಮತ್ತೆ ಇನ್ನೊಂದು ಇನ್ನೂ ಒಬ್ಬರಿಬ್ರು ಇರ್ಬೋದು. ಕುಡಿದ ಕೂಡಲೇ ಇವ್ರಿಗೆಲ್ಲ ಒಂದು ನಮೂನೆ ಬ್ಯಾರೆ ಬ್ಯಾರನೇ ಕಾಣಿಸ್ತೀವಿ. ಮಾರಿ ಎಲ್ಲಿ ಕಣ್ಣು ಅಂತ ಬಹಳ ಪರಿಗೊಂಡವ್ರಿಗೆ ಹೆಂಗ ಸ್ಪಷ್ಟ ಕಾಣಿಸಂಗಿಲ್ಲ ಯಾರು ಏನು ಅಂತ. ಹಂಗ ಯಾರ್ಯಾರು ಹೆಂಗೆಂಗ ಕಾಣಿಸ್ಕೊಂಡು ಆ ದತ್ತಾತ್ರೇಯ ಗುಡಿ ಹತ್ರ ದತ್ತ ಮಂದಿರ ಹತ್ರ ಮಹಾರಾಜ ನಿಂತಿದ್ರಲ್ಲಿ ಇವ್ರು ಬಂದವ್ರು ಏನ್ ಮಾಡಿದ್ರು, ಅವ್ನು ತೆಕ್ಕಿ ಬಿದ್ದು ತೆಕ್ಕಿ ಬಿದ್ದು ಮಹಾರಾಜ ಗುಡಿ ಆಯ್ತು ಮಹಾರಾಜ ಗುಡಿ ಆಯ್ತು ಅವನ ಮಹಾರಾಜ ಅಂದ್ರು ಏನ್ ನಿಂತಿದೆ ತಿಳ್ಕೊಂಡು ಹೇಳಿ ಅವ್ರ ಕೈ ಹಿಡಿದು ಅವ್ರು ಗಿರಿ 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 ತಿರುಗಿಸಿದ್ರು. ತಿರುಗಿಸಿಕೊಳ್ಳೋದು ನಮ್ಮನೆ ತಲೆ ತೀರದಂಗಾಗಿ ಆ ನಶ ಹಿಡಿದಂಗಾಯ್ತು. ಮೀ ಟೋಸ ಆಹೇ ಅಂತಂದ್ರು, ಟೋಸ್ ಮೀ ಆಹೇ ಅಂತಂದ್ರು. ಅವ್ರ ಹೆಸರು ತಗೊಳ್ಳಿಲ್ಲ, ನಾನೇ ಅವನಿದ್ದೀನಿ ಅಂತಂದು ನೋಡಿದವ್ರು. ಹಿಂಗ ನಮ್ಗೆ ಅವ್ರು ಒಂದೊಂದು ಚಿತ್ರ ಚಿತ್ರ ಅಂದ್ರೆ ದುಡ್ಡಿನ ನಶ ಏನು ಕಾಣಿಸೋದ್ರಿ. ದೇವ್ರ ಕಾಣಿಸಂಗಿಲ್ಲ, ಧರ್ಮ ಕಾಣಿಸಂಗಿಲ್ಲ, ಏನ್ ನಾಮ ಕಾಣಿಸಂಗಿಲ್ಲ. ನಾನ್ ಏನ್ ಬೇಕಾದ ಮಾಡಬಲ್ಲೆ ಮಹಾರಾಜ ದುಡ್ಡಿಗೆ ಹಾಕ್ತು. ಮಹಾರಾಜರು ಏನಂತಿದ್ರು ಪೈಕಾ ಅಂತಿದ್ರು ದುಡ್ಡಿಗೆ, ಪೈಸಾ ಅಂತಿದ್ದಿಲ್ಲ. ಅವ್ರು ಬಹಳ ಕಡೆ ಬದಿದ್ರೊಳಗೆ ಪತ್ರದ ಸಹಿತ ಪೈಕಾ. ಒಬ್ಬರಿಗೆ ಮಹಾರಾಜ್ ಪೈಕಾ ಅಂತ ಯಾಕಂತೀನಿ. ಆದ್ರೆ ಮಹಾರಾಜರು ಏನಂದ್ರು, ಯಾವ ವಸ್ತು ಕೆಟ್ಟದ ಅಂತ ಹೇಳೋ ಸಲುವಾಗಿ ಕುಪ್ರತ್ಯ ಹತ್ತೋ ಪದ್ಧತಿ ಅಂತ ಸಂಸ್ಕೃತ ಕುಪುತ್ರ ಅಂತ ತಿಳ್ಕೊಂಡು. ಹೆಂಗು ಹಂಗ ಹೇಳಿದ್ರೆ ಕುಪುತ್ರ ಅಂದ್ರೆ ಕೆಟ್ಟ ಮಗ ಅಂತ ತಿಳ್ಕೊಂಡು, ಹೆಂಗು ಹಂಗ ಹೇಳಿದ ಅಂದ್ರೆ ನಾನು ಪೈಸಾಕ ಕುಪ್ರತ್ಯ ಹಿಂದತ್ತಲ್ಲ ಮುಂದ ಪೈಕಾ ಅಂತ. ದುಡ್ಡು ಕೆಟ್ಟದ ಏನು ಅದಕ್ಕೆ ಅವ್ರು ಏನ್ ಮಹಾರಾಜರು ಏನಂದ್ರು, ದುಡ್ಡು ವಸ್ತುತ ಕೆಟ್ಟಿಲ್ಲ, ಆದ್ರೆ ಮನುಷ್ಯನ ಬುದ್ಧಿ ಒಳಗ ಒಂದು ಭಾವ ಏನ್ ನಿರ್ಮಾಣ ಮಾಡ್ತದೆ ಅಂದ್ರೆ, ನಾನ್ ಏನ್ ಬೇಕಾದ ಮಾಡಬಲ್ಲೆ ಭಗವಂತನನ್ನ ಪೂರ್ಣ ಬಾಜೂಕ್ ಸರಿಸಿ ನಮ್ಮ ಮನುಷ್ಯನಾಗ ಏನೊಂದು ಭಾವ ನಿರ್ಮಾಣ ಮಾಡ್ತದಂದ್ರೆ, ನಾನು ಏನ್ ಬೇಕಾದ ಮಾಡಬಲ್ಲೆ ಅನ್ನುವಂತ ಭಾವ ನಿರ್ಮಾಣ ಮಾಡ್ತದೆ. ಆದ್ರಿಂದ ಅದು ಕೆಟ್ಟದ ಅಂತ ನಾನು ಕೇಳ್ತೀನಿ ಅಂತ ಮಹಾರಾಜರು ಒಂದು ಪ್ರವಚನದಾಗ ನೋಡ್ರಿ. ಸ್ತ್ರೀ ಮತ್ತು ದುಡ್ಡು ಇವೆರಡುದ್ರೊಳಗೂ ಏನ್ ವ್ಯತ್ಯಾಸ ಅದ ಅಂದ್ರೆ, ಸ್ತ್ರೀ ಏನಾಗಬಹುದು ಅಂದ್ರೆ ಹೆಂಡತಿ, ಒಂದ್ ಸದಾಕಿ ಏನಾಗಬಹುದು ಅಂದ್ರೆ ತಾ ಪತಿಯ ಅಥವಾ ಗಂಡನ ಒಂದು ಅಭಿಪ್ರಾಯಕ್ಕನುಸಾರವಾಗಿ ಗಂಡನ ಜೊತೆಗೆ ಅವಳು ಸುಖವನ್ನು ಅನುಭವಿಸುವ ದೃಷ್ಟಿಯಿಂದ ಅನುಕೂಲ ಆಗ್ಲಿಕ್ಕಿಲ್ಲ. ಆದ್ರೆ ದುಡ್ಡು ಹೆಂಗ್ ಮಾಡಂಗಿಲ್ಲ. ದುಡ್ಡು ಏನಂದ್ರೆ ಯಾವಾಗ ಬೇಕು ಅವಾಗ ನಾವು ಏನ್ ಬೇಕು ಅದನ್ನ ಹೆಂಗ್ ಬೇಕು ಹಂಗ ನಾವು ಅದನ್ನ ಖರ್ಚು ಮಾಡಿ ನಾವು ಸುಖ ಅನುಭವಿಸಬಹುದು. ಅಂದ್ರೆ ಸ್ತ್ರೀ ಏನದನ್ನು ಹಂಗ ಅನುಭವಿಸ್ಲಿಕ್ಕೆ ಒಪ್ಪಲಿಕ್ಕಿಲ್ಲ ಅಥವಾ ಅನುಕೂಲ ಆಗ್ಲಿಕ್ಕಿಲ್ಲ. ಆದ್ರಿಂದ ಕಾಮು ಮಾಸನಿಗಿಂತ ದುಡ್ಡು ಬಹಳ ಕೆಟ್ಟದ. ಇಷ್ಟೊಂದು ಏನದ ಅಂದ್ರೆ ದುಡ್ಡಿನ ಬಹಳ ಘಾತಕವಾಗಿರ್ತಕ್ಕಂತಿದೆ. ಆದ್ರೆ ನಮ್ ತಲೆಯಾಗಿ ಹೋಗುದೇ ಇಲ್ಲ. ಮತ್ತು ಹೊರಗೆ ಬಂದ ಕೂಡ ನಮ್ಮನ್ನು ಸಾಕಷ್ಟು ಬಂದು ಕೇಳ್ತಾರೆ, ನಾವು ನೋಡ್ತೀವಿ ಏನಾದ್ರೆ ಏನ್ರಿ ನಾವು ಎಷ್ಟು ಗಳಿಸ್ತೀವಿ. ಆ ದುಡ್ಡು ಕೈಯಾಗೆ ನಿಂತಾಗಿದೆ, ಮತ್ತೆ ನಿಂದಲಿಕ್ಕೆ ಬಂದಿರ್ತೇವೆ, ಅದು ಹೋಗಲಿಕ್ಕೆ ಬಂದ ಹೋಗುದ್ರೊಳಗೆ ಹಿತ ಇರ್ತದೆ ನಮ್ಗೆ. ಹೆಂಗ ಅಂತ ಹೇಳ್ಕೊಂಡು ಕೇಳಿದ್ರು, ಒಂದು ನಾವಿಗೆ ತೂತು ಬಿದ್ದಿದ್ದು ಅಂತಂದ್ರೆ ನಾವ ನೀರು ಬರ್ಲಿಕ್ಕೆ ಹತ್ತದ ಅಂದ್ಕೊಂಡೆ, ಥರ ಬೆಳಿಗ್ಗೆ ಅಷ್ಟು ನೀರು ಚಂದ ಬರ್ಲಿಕ್ಕೆ ಹತ್ತಿರ ಒಳಗೆ ಕುಡು ಕುಡು ಹೆಂಗ್ ನೀರು ಬರ್ಲಿಕ್ಕೆ ಅಂತ ಹೇಳಿದ್ರೆ, ಇನ್ನೊಂದ್ ಸ್ವಲ್ಪ ಬಂತು ಅಂದ್ರೆ ಮುಗಿಯ ಹೋಗ್ತದ. ಅದು ನೀರು ಬರದೇ ಇರೋದೇ ಒಳ್ಳೇದು. ಹೆಂಗು ಹಂಗ ಪ್ರಪಂಚದ ದುಡ್ಡು ನಿಲ್ಲದೇ ಇರೋದೇ ಒಳ್ಳೇದು. ಇವತ್ತೇ ಅವ್ರ ಒಂದು ವಿಷಯದಾಗ ನಾನು ಓದಿದ್ದೀನಿ, ಇಲ್ಲಿ ಬಂದಂಗೆ ಬಂದಂಗ ಖರ್ಚು ಮಾಡ್ಕೋತ ಇದ್ದವನೇ ಸುಖಿ ಇರ್ತಾನ. ಅದ್ ಖರ್ಚು ಮಾಡ್ತಕ್ಕಂತ ಪದ್ಧತಿ ಎರಡು, ಒಂದ್ ಯಾವ್ದು ಒಂದು ದಾನ ಧರ್ಮ ಮಾಡಿದ್ರು ಖರ್ಚು ಮಾಡಬೇಕು, ಇಲ್ಲಾದ್ರೆ ಏನಾದ್ರೂ ಪುಣ್ಯ ಕರ್ಮಗಳನ್ನ ಮಾಡಿ ಖರ್ಚು ಮಾಡಬೇಕು. ಆದ್ರಿಂದ ದುಡ್ಡನ್ನ ಖರ್ಚು ಮಾಡೋದ್ರೊಳಗನೆ ನಿಜವಾದ
ಒಂದೇನದಾದ್ರೆ ಹಿತ ಅದ ಅಂತ ಹೇಳಿ ಮಾತಾಡ್ತಿದ್ವಿ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಏನಾದ್ರೂ ಮಾಡಿ ಉದ್ಧಾರ ಆಗ್ಬೇಕು ಅನ್ನುವಂತ ನಮ್ಗೆ ಇವೆಲ್ಲ ಇದು ಸಾಧಿಸುವ ವಿಷಯ ಅಂದ್ರೆ ಇಲ್ಲ. ಆ ದುಡ್ಡಿನ ಮೋಹ ಬಿಡೋದಾಗ್ಲಿ, ಪ್ರಪಂಚದ ಮೋಹ ಬಿಡೋದಾಗ್ಲಿ, ಇದೆಲ್ಲ ನಮ್ಗೆ ಶಕ್ತಿ ಇಲ್ಲ. ಯಾವ್ದಾದ್ರು ಒಂದಿಂತ ಸಾಧನೆ ಹೇಳಿ ಆ ತಾನ ನಮ್ಮನ್ನು ಬಿಡಿಸಿರ್ಬೇಕು. ಮಹಾರಾಜನ ಬಗ್ಗೆ ಮಹಾರಾಜ್ ಅಲ್ರಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನ್ ಹೇಳ್ಯಾರ ಅಂತಂದ್ರ ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಹೇಳ. ಅಥ ಅಂದ್ರ ಅನಂತರದಲ್ಲಿ, ಅಥ ಅಂದ್ರ ತಸ್ಮಾತ್ ಕಾರಣ, ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅನಂತರದಲ್ಲಿ. ಆದ್ದರಿಂದ ಅನಂತರದಲ್ಲಿ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಅನಂತರದಲ್ಲಿ ಏನಾದ್ಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂದ್ರೆ ಅದು ಬರೀತ ಅದೇನು ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನ ಅನಂತರ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಸಾಧನ ಚತುಷ್ಟಯ ಸಂಪನ್ನ ಆದ್ರೆ ಬ್ರಹ್ಮ ಜಿಜ್ಞಾಸೆ. ಏನ್ ನೀವು ಸಾಧನ ಚತುಷ್ಟಯ ಅಂದ್ರೆ ಮೊದಲೇ ನಿತ್ಯಾನಿತ್ಯ ವಸ್ತು ವಿವೇಕ ಆಗ್ಬೇಕು. ನಿತ್ಯ ಹೌದು, ಅನಿತ್ಯ ಹೌದು, ನಮ್ಮನ್ನ ಅರ್ಥಾರ್ಥ ಏನು ಅನಿತ್ಯದ ಕಡೆಗೆ ಒಯ್ಯುವಂತಹದ್ದು ಯಾವುದು, ನಿತ್ಯದ ಕಡೆಗೆ ಒಯ್ಯುವಂತಹದ್ದು, ನಿತ್ಯದ ಕಡೆಗೆ ಒಯ್ಯುವಂತಹದ್ದು ಯಾವುದು ಅಂದ್ರೆ ಇದೆಲ್ಲ ಪೂಜೆ ಪುರಸ್ಕಾರ ಜಪ ಅಥ ಸತ್ಸಂಗ ಸ್ವಾಧ್ಯಾಯ ಹೋಮ ಹವನ ತೀರ್ಥಾಟನೆ ಇವೇನು ಭಗವಂತನನ್ನು ಕುರಿತು ಮಾಡುವಂತಹವನು ಅವೆಲ್ಲ ನಿತ್ಯದ ಕಡೆ. ಅನಿತ್ಯ ಅನಿತ್ಯದ ಕಡೆ ಒಯ್ಯುವಂತಹ ಪ್ರಪಂಚವನ್ನು ಕುರಿತು ನಾವು ಏನ್ ಧರ್ಪಡಿಸಿಕತ್ತೀವ ಅದೆಲ್ಲ ಅನಿತ್ಯದ ಕಡೆ. ಅರ್ಥಾತ್ ಏನು ಅವೆಲ್ಲ ಏನ್ ಮಾಡ್ತಾರೆ ಒಂದು ಹೇಳುವ ವಿಷಯ ಉಳಿದಿತ್ತು. ಏನು ತುಕಾರ ಮಹಾರಾಜರ ಹೆಂಡತಿಗೆ ಏನಂದ್ರು ಅಂದ್ರೆ ಅಥ ಹತ್ತಿರ ತಾಂಗ್ಲ ದಿವಸ ಏನಾದ್ರು ಬರಕ ನಮ್ಗೆ ಚಲೋ ದಿವಸ ಬರ್ತಾರ. ಅವ್ರು ಏನ್ ಕೇಳಿದ್ರು ಅದಕ್ಕೆ ವಿಚಿತ್ರ ಹೆಣ್ಣು ಪಾಂಡ್ಯ ವಿದ್ಯ ಕಾಳ್ಯ ಅಂತ ಬೈತಿದ್ರು ಪಾಂಡುರಲ್ಲಿ. ಮುಂಜಾನೆ ಎದ್ದು ಕೂಡ ಯಾರಾದ್ರೂ ಹಿಂಗ್ ಭಜನೆ ಮಾಡ್ಲಿಕ್ ಬಂದ್ರೆ ಅವ್ರು ಹಿಂಗ ಭಜಿತಿ ಮಾಡ್ಲಿಕ್ಕೆ ಓಡಿಸ್ತಿದ್ರ. ಸಕಾಲಿ ಸಕಾಲಿ ಅಲ್ಲೇ ತಾಳ ತಾಳ ಬಾರಿಸುವಂತ ಕಟ್ಕೋತ ಕೂಡ್ತಾವ್ ಕೆಲ್ಸ ಇಲ್ಲ ಬಗಸ್ ಇಲ್ಲ ಅಂತ ಒಂದ್ ತಾಳ ತಗೊಂಡು ಹೋಗ್ಲಿಕ್ಕೆ ಹೋದ್ರು ಅವು ಓಡೆ ಹೋಗ್ಬಿಡ್ತಾರೆ. ಕಶಾಲ ಸಿಕ್ಕಿದ್ರು ಅವ್ರನ್ನ ಹೆಂಗ್ ಮಾಡ್ತೀರಿ? ಹೋಗೋ ಅಷ್ಟು ಉದ್ಯೋಗ ಇಲ್ಲ, ನಿನಗೂ ಅಷ್ಟು ಉದ್ಯೋಗ ಇಲ್ಲ, ಮುಂಜಾನೆ ಎದ್ದು ಕೂಡ ಕಟ್ಕೋತ ಕೂತ್ ಬಿಡ್ತಿದ್ದೆ ಅಂತ ಹೇಳ್ಬೋದು. ಒಂದ್ ದಿವಸ ಅಕ್ಕಿ ಮಗಗ ಜ್ವರ ಬಂದು, ಅವನ ಹೆಸರು ಮಹಾದೇವ, ಮಹಾದೇವ ಆರುಗಳು ವರ್ಷದ ಹುಡುಗ ಜ್ವರ ಬಂದು ಕೂಡಲೇ ಹಾಕಿ ಬಹಳ ಶಿಷ್ಟ ಬಂದಕ್ಕಿ ಅಸ್ಕಾರ ಮಹಾರಾಜರು ಭಜನೆ ಮಾಡ್ಕೊಂಡು ಕೂತಾರ ತಂದ ಅವ್ರ ತಳಿ ಮೇಲೆ ಹಾಕಿದ್ ಎಳ್ಕೋತ ಬಂತ ತಳಿ ಮೇಲೆ ಹಾಕಿದ್ ಹಾಕಿದ ಕೂಡ್ಲೇನೆ ಅವ್ರು ಪಾಪ ಬಹಳ ಪ್ರೀತಿಲಿ ಅವರು ನಿನ್ನ ಜ್ವರ ಬಂದಾವೇನು ಮೈ ನನಗೆ ಹುಷಾರಿದೆ ಏನು ಅಂತ ತಿಳ್ಕೊಂಡು ಮಾತಾಡ್ತಿದ್ರು. ಅವಾಗಿ ಅವ್ರಂದ್ರು ನನಗೂ ಅವನು ಅದ್ರ ಸಹಿತ ಹಾಕಿ ಬೈತಿದ್ರು, ನನಗೂ ಕರ್ಕೋಕೊಡಂಗಿಲ್ಲ, ನೀನೂ ಕರ್ಕೋಳಂಗಿಲ್ಲ ಅಂದ್ರ ಮಕ್ಳು ಹೇಗ ಅವ ಏನ್ ಹೆಂಗ ಹಾಕ್ಬೇಕು ಅವು ಏನ್ ಹಾಕ್ಬೇಕು ಅವ್ಕ ಅಂದ್ಕೂಡ ಹಾಕಿ ಮತ್ತಿಷ್ಟು ಸಿಟ್ಟು ಬಂದ್ರು. ಆ ಪಾಂಡ್ಯ ಕಾಳೆ ಇದ್ದಲ್ಲ ಅವನ ಇದೆಲ್ಲ ಮಾಡ್ಯಾರ ಅಂತ ತಿಳ್ಕೊಂಡು ಆ ಹುಡುಗಿನ ಕೈ ದಾರ 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 ಯಾವ್ದಕ್ಕೂ ಕೈಯಾಗ ಒಂದು ಚಪ್ಪಲ್ ತಗೊಂಡು ಪಾಂಡ್ರ ಪಾಂಡ್ರ ನಿಮ್ ಗುಡಿಗೆ ಹೋಗಿ ಅಲ್ಲಿ ಅವ್ನು ಮುಂಬಾಜಿ ಏನಿದ್ದ ಅವನ ಕೀರ್ತನ ಮಾಡ್ಲಿಕ್ಕೆ ಅಂತಿದ್ದ ಹೋದ ಕೂಡಲೇ ಹಾಕಿ ಈಗ ಕೈಯ ಚಪ್ಪಲ್ ಹಿಡ್ಕೊಂಡು ಗರ್ಭ ಗುಡಿಯಾಗ ಹೋಗಿ ಆ ಹುಡುಗನ ಕರ್ಕೊಂಡು ಅವ್ನ ಮುಂಬಾಜಿ ಅಂತಾಗ ಆಕಿ ಬೈಕೋತ ಬೈಕೋತ ಹೇಳಿದ ಅಲ್ಲ ನೀನ್ ಚಪ್ಪಲ್ ತಗೊಂಡು ಗರ್ಭ ಗುಡಿಯಾಗ ಹೋಗ್ತೀರ ಅಂದ ಕೂಡ ಅವನಿಗೆ ಅವಳಿಸ್ಲಿಕ್ಕೆ ಅವನ್ ಕಾವಲಾಗಿ ಅವನ್ ನೋಡು ಚಂದ ಕಿಸಿಂದ ಪಾಂಡ್ರನ ಮುಂದೆ ಹಾಕಿ ಕೈ ಪಂಕ ಸತ್ತಿ ಪಾಂಡ್ಯ ಇವನ್ ಯಾರಾಮ್ ಮಾಡದೆ ಇದ್ರು ನೀನ್ ನೋಡಿ ನೀವು ಪಡೆದ ಬಿಡುತ್ತಿದ್ದೆ ಅಷ್ಟೇ ತಯಾರಿ ಇಟ್ಕೋಗ್ತ ಪಡೆದ ಬಿಡ್ತೀನಿ ಅಂತ ಚಪ್ಪಲ್ ತಗೊಂಡು ಬಟ್ಟಿ ಕೂಡ ಪಾಂಡ್ರ ಈಗ ಹೊಡೆದ ಬಿಡ್ತಾ ಇದ್ರು ಅದನ್ನು ತಿಳ್ಕೊಂಡು ಪಾಂಡ್ರಿ ಆ ಖುಷಿ ಮಧ್ಯೆ ಕೈ ಆಡಿಸಿದ ಅದು ಕರ ಮತ್ತು ಟನ್ ಟನ್ ಗಿಡದಾಳಿ ಕಟ್ಟು ಗಿಡದಾಳಿ ಕಟ್ಟಿಕೊಳ್ಳಿ ಅವಾಗಿ ಆಕಿ ದೇವಿ ಆಕಿಯಾದ ದೇವಿ ಇದ್ರು ಆ ದೇವಿ ಅಂದಾಜ ಯಾವಾಗ್ಲೂ ಕಟ್ಟಿಕೊಂಡಿರ್ತೀವಿ ಸರಿನಾಗ ಆಕಿ ಏನಂತು ಆ ದೇವಿನ ಆರಾಮ ಮಾಡಿದ್ಲು ಬಹಳ ದೇವಿ ದೇವಿನ ಆರಾಮ ಮಾಡಿದ್ಲು ಅಂತ ತಿಳ್ಕೊಂಡು ಅವ ಆಕಿ ಅಂದಾಜ ಹಚ್ಚಿ ಮತ್ತೊಂದು ಗಂಟು ಕಟ್ಟಿಕೊಂಡು ಹೋದ ಕೂಡಲೇ ಅಕ್ಕತಿ ಮತ್ತ ಅವ್ನ ಮುಂಬಾಳಿ ಬಂದ ಬಂದ ಕೂಡಲೇ ಅವನ ಇದನ್ನ ಮಾಡ್ಲಿಕ್ಕೆ ಕೂಡಲೇ ಅಲ್ಲೇ ಅವ್ನು ತಗೊಂಡು ಪಡ್ಲಿಕ್ಕೆ ಹೋದ ಕೂಡ ಹೋದ್ಲು ಆಮೇಲೆ ಮತ್ತ ಅವ್ನ ಚಪ್ಪಲ್ ಅಲ್ಲೇ ಮಾರದವು ಮತ್ ಮನೆಗೆ ಹೋದ್ರು ಅದ್ರ ದಾರಿ ಹೋದಕ್ಕಿಂತ ಮತ್ತೆ ಬಂದು ಮತ್ತೆ ಬಂದ ಚಪ್ಪಲ್ ಎಂತ ವಿಚಿತ್ರವೇ ಅವ ಪ್ರಪಂಚ ಅದು. ಇವತ್ತು ನೀವು ಹೋಗಿ ನೋಡಿರ ದೇವರ ಮೇಲೆ ಎಲ್ಲಿ ಅವ್ರು ವೈಕುಂಠಕ್ಕೆ ಹೋದ್ರು ಅಲ್ಲಿ ಸರ್ಕಾರದವರ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಎಂಥ ದೊಡ್ಡ ತುಕಾರಾಮ್ ಭವನ ನಿರ್ಮಾಣ ಮಾಡಿದ್ರು.
ನಮ್ಮ ಆಯುಷ್ ಮುಗಿದ್ರೆ ನಮಗೆಲ್ಲ ಬಿದ್ದ ಹೋಗ್ತಾವ. ಅರ್ಥಾತ್ ಏನು ಅಂದ್ರೆ, ಇಂಥ ತುಕಾರಾಮರು ಇಂಥ ಹೆಣ್ಣುಮಗಳ ಜೊತೆಗೆ ಒಂದು ದಿವಸ ಆಕಿ ಮೇಲೆ ಸಿಟ್ಟು ಹೇಳಿದೆ, ಹೌದೇ ಪ್ರೀತಿಲಿನ ಅದ್ರ ಆಕಿ ಮಾತ್ರ ಸಿಟ್ಲೇನ ಮದುವೆ ಆಗ್ಬೇಕು. ಅವಾಗ ಕೇಳಿದ್ರು ಹೌದೇ ಅತ ಆಪ್ತದ ತಂದೆ ದಿವಸ ಏನಂತಾರ, ಅವ್ನಿಗೆ ಚಲೋ ದಿವಸ ಬರ್ತಾರ ಅಂದ್ಕೊಳ್ಳಿ. ಯಾಕೇನಂದು ಯಾರೇನು ದುಡ್ಡು ಕೊಡೋರಿದ್ದಾರೇನು, ಒಂದ್ 50-60 ರೂಪಾಯಿ ಬರುವವೇನು ಸಕಾಯ್ ಹಂಗೇನಿಲ್ಲ, ಮತ್ತೆ ಹೆಂಗ್ ಚಲೋ ದಿವಸ ಅವಾಗ ಹೇಳಿದ್ರು. ಇನ್ನು ಕೆಡುವಂತ ಏನ್ ಉಳದೇ ಇಲ್ಲ ಅಂಬುದು ಸಮಾಜದೊಳಗೆ ಮಾನ ಮರ್ಯಾದೆ ಹೋದ್ರು, ಕತ್ತಿ ಮೇಲೆ ಮೆರವಣಿಗೆ ಮಾಡಿದ್ರು, ಮೂಳ ಗಂಟಿಲಿ ಹೊಡೆದ್ರು, ಅರ್ಥಾತ್ ಏನೊಂದು ಇದ್ದದ ಮನಿ ಬಂದ್ರು, ಎಲ್ಲ ಇನ್ನೇನೇನು ನಮ್ದು ಚಲೋ ಆಗುವಂತ ಅರ್ಥ ಕೆಡುವಂತಹದ್ದು ಏನು ಉಳದೇ ಇಲ್ಲ. ಆ ಕೆಡೋದ್ರಿಂದ ಇಷ್ಟು ಪಾತಾಳಕ್ಕೆ ಹೋಗಿಬಿಟ್ಟಿವಲ್ಲ, ಅದಕ್ಕಿಂತ ಹೆಚ್ಚಿ ಕೆಡೋದೇನಿಲ್ಲೇ ಇಲ್ಲ. ಮನುವನ್ ಆತ ಅಪ್ಪ ಚಾಂದ್ರ ದಿವಸ ಇಡೋದು, ಆದ್ರಿಂದ ನಮ್ಗೆ ಈ ಚಲೋ ದಿವಸ. ಛೆ, ಯು ಶುಡ್ ಲುಕ್ ದಿ ಲೈಫ್ ಬೈ, ನಾವು ಶಕ್ಕಿಲ್ಲ ನಮ್ಗೆ ಅವ್ರ ದೃಷ್ಟಿಯಿಂದ ನಮ್ಮ ಜೀವನವನ್ನು ನಾವು ಅಳತಿ ಮಾಡಿಕೊಳ್ಳಿಕ್ಕೆ, ಆದ್ರೂ ಸಹಿತ ಅದ್ರ ಹೊತ್ತು ನಮ್ ಜೀವನ ಉದ್ಧಾರ ಆಗಿರ್ಬಾರ್ದು. ನಾ ಯಾಕೆ ಹೇಳಿಕಂತೀನಿ ಅಂದ್ರೆ, ದುಡ್ಡಿನ ಮೋಹ ಪ್ರಶ್ನೆ ಮೋಹದೊಳಗಿನ ನಾವು ಹೊರ ಬರ್ಲಿಕ್ಕೆ ಆಗಲಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಏನಾದ್ರೂ ಒಂದು ಎಂಥ ಸಾಧನೆ ಮಹಾರಾಜ ಎಲ್ಲ ಸಾಧು ಸತ್ಪುರುಷರು ವೇದಗಳು ಉಪನಿಷತ್ತುಗಳು ಏನ್ ಹೇಳಾವ ಅಂದ್ರೆ, ಮತ್ತೊಂದು ಏನೇನು ಮಾಡಬೇಡ, ಕಾಗೀತ ನರಕರ್ಮುನಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇನೆ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಮರ್ಥ ಎಷ್ಟು ಅತಿ ಸ್ಪಷ್ಟವಾಗಿ ಹೇಳ. ಅರ್ಥಾತ್ ಮನೆಯೊಳಗೆ ನಾಟಹಾಸದಿಂದ ಏನಾದ್ರು ನಾವು ಇವತ್ತಿನ ನವರಾತ್ರಿ ಶಿವರಾತ್ರಿ ಹಂಗ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಏನ್ ಮಾಡಿದ್ರು ಮಾಡ್ರಿ, ಬಿಟ್ರೆ ಬಿಡ್ರಿ, ಮನ್ಯಾಗ ನಾಲ್ಕು ಮಂದಿ ಹೆಂಗ ಅಂತಾರ ಹಂಗ ಮಾಡ್ಕೊಂಡು ಇರುವಾಗ್ಬೇಕು. ಆದ್ರೆ ಏನು ಅಂದ್ರ, ನಮ್ಮ ವೈಯಕ್ತಿಕ ಉದ್ಧಾರ ಆಗ್ಬೇಕು ಅಂದ್ರೆ, ಇಲ್ಲ ನಮ್ಮ ಕಡೆಗೆ ಇಬ್ರು ಅಪ್ಪ ಮಗ ಬಂದಿದ್ರು ಬಹಳ ವರ್ಷದಿಂದ, ಅವ್ ಮಗ ಕೃಷ್ಣಮೂರ್ತಿ ಅವರು ಅಂತ ಫಾಲೋ ಒಬ್ಬರಲ್ಲಿ ನಾ ಇದಕ್ಕೆ ಹೋಗಿದ್ವಿ, ಎಲ್ಲೇ ಕಳಸಕ್ ಹೋಗಿದ್ವಿ, ಆ ಕಳಸದೊಳಗು ಒಬ್ರು ಕೃಷ್ಣಮೂರ್ತಿ ಅವ್ರ ಫಾಲೋವರ್, ಅವ್ರು ಬಹಳ ನಮ್ ಇಲ್ಲಿ ವಕೀಲರು ಕೃಷ್ಣಮೂರ್ತಿ ಅವ್ರ ಫಾಲೋವರ್ ಅವರು, ಅವ್ರು ಬಹಳ ಫಾಲೋವರ್ ಅವರು. ಅವ್ರು ಏನ್ ಮಾಡಿಬಿಟ್ಟಿದ್ರು ಅಂತಂದ್ರೆ, ಮನ್ಯಾಗಿನ ದೇವರೆಲ್ಲ ಗಂಟು ಗಂಟು ನಾಗೊಂದಿನ ಇಟ್ಬಿಟ್ಟು, ಪೂಜಾ ಗೀಜಾ ಏನ್ ಅವಶ್ಯಕತೆ ಇಲ್ಲ, ಭಕ್ತ ಏನ್ ಪಾದ ಅಖಂಡವಾಗಿ ಆತ್ಮಚಿಂತನೆ ಮಾಡ್ಕೊಂತಿರ್ಬೇಕು. ಮನ್ಯಾಗಿನ ಹೆಣ್ಮಕ್ಳು ಪಾಪ ಒದ್ದೇ ಮನೆಯೊಳಗೆ ಏನೇನು ಬ್ಯಾರೆ ಹಬ್ಬಿಲ್ಲ, ಹುಣ್ಣಿಲ್ಲ, ಹರಿದಿನ ಇಲ್ಲ, ಕರಿದಿನ ಇಲ್ಲ, ಒಂದ್ ದಿವಸ ಏನ್ ಬ್ಯಾರೆ ಏನಿಲ್ಲ, ತಿರುಗಿ ಮುಗಿ ಅಂತ ಅನ್ನ ತಿಳಿ ಸಾರು ಊಟ ಮಾಡುದು, ಬಿಡೀ ದಿವಸ ಸ್ವಸ್ಥ ಕೂಡೋದು, ಆ ದೇವರು ಇವರು ಎಲ್ಲ ಗಂಟು ಕಟ್ಟಿ ಮ್ಯಾಲ ಇನ್ನ ಆಗುಂದಿ ಮ್ಯಾಲ ಇಟ್ಟು ಬಿಟ್ಟಿದ್ರು. ನಾನು ಒಂದ್ ದಿವಸ ಅವತ್ತಲ್ಲಿ ಹೋದಾಗ ಅವ್ರ ಮನೆಗೆ ಹೋದೆ, ಏನೋ ಕಾಲ ಕಾಲಸ ಹೋದೆ, ಅವ್ರು ಯಾರು ಗೊತ್ತಿಲ್ಲ ನನ್ನ ತಪ್ಪಿಂದ ಹೋದ ಕೂಡಲೇ ಅವ್ರ ಹಿಂದೆ ಅವ್ರ ಹೆಣ್ಮಕ್ಳೆಲ್ಲ ಬಳು ಅಂತ ಹಳ್ಳಿ ಕರೆದ್ರು. ಯಾಕಿದೆ ಅಂತ ಇದೆ, ಅವ್ರ ಮನೆಯಲ್ಲಿ ಬಹಳ ಪುಸ್ತಕ ಇತ್ತು, ಜಯಕೃಷ್ಣ ತುಂಬಿತ್ತು, ಯಾಕ್ರಿ ಅಂತ ಇದ್ ಏನ್ರಿ ನಮ್ಮ ಮನೆಯವ್ರಿಗೆ ಎಷ್ಟು ಹೇಳಿದ್ರು ಕೇಳ್ಬಾರ್ದು, ತಿರುಗಿ ಬಿಟ್ಟು ಅಷ್ಟು ದೇವ್ರನ್ನ ಮೈದು ಮ್ಯಾಲ ಹಾಕಿ ಬಿಟ್ಟಾರ. ಮನೆಯ ನವರಾತ್ರಿ ಇಲ್ಲ, ಶಿವರಾತ್ರಿ ಇಲ್ಲ, ಹಬ್ಬ ಇಲ್ಲ, ಹುಣ್ಣಿಲ್ಲ, ಏನೇನು ಇಲ್ಲ ನೋಡ್ರಿ, ಬರೇ ಏನದ ಅದು ಅವ್ರಿಂದ ದೇವರ ಕುರ್ಚಿನ ಹಿಂಗ್ ಕೂತ್ಬಿಡ್ತಾರ. ನಾನು ಜಯಕೃಷ್ಣ ಮೂರ್ತಿ ಅನ್ನೋದು ಆ ಹೆಳವರು ತೋರಿಸಿರೋ ಪದ್ಧತಿ ನನಗೆ ಇವತ್ತಿನ ನೀವೇ ಅನ್ಕೊಂಡೆ ಮುಂದೆ ಏನಿದೆ ಅಂತ ಹಿಂಗಾರು ಮಾಡಿ ಆ ದೇವರು ನಟ್ಟು ಉದ್ಧಾರ ಮಾಡ್ಬೇಕು. ಏನ್ ಕಾಲ ಬಿಡ್ತಾ ಬರ್ತೀನಂತೆ, ಅವಳ ಸ್ನಾನ ಮಾಡಿದೆ, ಸ್ನಾನ ಮಾಡಿ ಮಡಿ ಉಟ್ಕೊಂಡು ಹೋಗಿ ಅವ್ರ ದೇವರನ್ನೆಲ್ಲ ಇಳಿಸಿ ಕೆಳಗಿಳಿಸಿ ಚಂದಾಗಿ ಪಂಚಾಮೃತ ಹಾಕಿ ಅಭಿಷೇಕ ಮಾಡಿ ಅವ್ರ ಜೊತೆ 3 ತಾಸು ಮಾತಾಡಿ ಅವ್ರು ಹೇಳಿದೆ, ನೀವು ಆ ದೇವ್ರ ಬಗ್ಗೆ ಏನ್ ಮಾತಾಡಿದ್ರು ಬಿಡುಗೋ ಅಲ್ಲ ಮನ್ಯಾಗಿನ ಬಾಕಿ ಮಂದಿಗೂ ನೀವು ತಲೆಗೆ ಅವ್ರು ಬರೀ ಜಯ ಕೃಷ್ಣಮೂರ್ತಿ ಜಯ ಕೃಷ್ಣಮೂರ್ತಿ ಅನ್ಕೂತ ಕೂತ್ರ ಅವ್ರ ಜಿಡ್ ಏನು ಹೋಗುದಿಲ್ಲ. ಅವ್ ಜಿಡ್ಡು ಕೃಷ್ಣಮೂರ್ತಿ ಇಲ್ಲ, ಅವ್ರ ಜಿಡ್ಡೇನು ಹೋಗುದು, ನಿಮ್ಮ ಜಿಡ್ಡು ಹೋಗಿಲ್ಲ ಅಂತ ಸುಮ್ಮನೆ ಎಷ್ಟೆಲ್ಲ ಇದನ್ ಮಾಡ್ಕೊತ ಕೂತ್ರಿ, ರಾಮಸ್ಮರಣೆ ಮಾಡ್ರಿ, ಅದ ಕೃಷ್ಣಮೂರ್ತಿನು ಬಂದ, ರಾಮಮೂರ್ತಿನು ಬಂದ. ಬಹಳ ದೊಡ್ಡ ನಮ್ಮ ಬಹಳ ದೊಡ್ಡ ಉಪಕಾರ ಮಾಡಿದ್ರು ನೋಡಿದ್ರು, ಏನ್ ನಿಲ್ಸುತ್ತ ಉಪಕಾರ ಇಲ್ಲ ಏನಿಲ್ಲ ಅಂತ ತಗೊಂಡು ದೇವ್ರು ನಿಲ್ಲಿಸಿ ಅವ್ರಿಗೆ
ಸ್ನಾನ ಮಾಡಿ ಮಡಿ ಉಡುಗೊಳೆ ಹಚ್ಚಿ ನಾನು ಅವ್ರ ಕಡೆಯಿಂದ ಪಂಚಾಮೃತ ಪೂಜೆ ಮಾಡಿಸಿ ಆರತಿ ಮಾಡಿಸಿ ಸ್ವಲ್ಪ ಸಮಾಧಾನ ಆಗ್ತದೆ ಅಂದ್ರೆ ನಮ್ಗೆ ಆಗಿರೋದು ಏನ್ ಮಾಡಿದ್ರು ಭ್ರಮ ಅಂತ ಹೇಳಿ ನಿಮ್ಗೆ ಆಗಿರೋ ಒಬ್ರು ಏನ್ ಮಾಡ್ತಿದ್ರು ಅಂದ್ರೆ ಮುಂಚೆ ಮಹಾರಾಜರದು ಮಹಾರಾಜರು ಇದನ್ನು ಪ್ರವಚನ ಓದಿದ್ರು ಅರ್ಥ ಅಂತ ಏನು ಅಂದ್ರೆ ಅಲ್ಲ ಮಹಾರಾಜರು ಪ್ರತ್ಯಕ್ಷ ಇದ್ದಾಗ ತಾತ ಸಾಹೇಬರು ಇದ್ದಾಗ ಮಹಾರಾಜರು ಫಾಲೋವರ್ ಇದ್ರು ಅಂದ್ರೆ ನಾಮಸ್ಮರಣೆ ಮಾಡ್ತಿದ್ರು ಮಹಾರಾಜ ಕಡೆ ಹೋಗ್ತಿದ್ರು ನಿರೂಪಣೆ ಕೇಳ್ತಿದ್ರು ಹಿಂಗೆಲ್ಲ ಆಗ್ತಿತ್ತು. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಜೈ ಕೃಷ್ಣಮೂರ್ತಿ ಕಡೆ ಹೋದ್ರು. ಒಂದು ಆರೋಗ್ಯ ದಿನ ಜೈ ಕೃಷ್ಣಮೂರ್ತಿ ಕಡೆ ಹೋಗ್ಬೇಕು. ಅವಾಗ ಹೇಳುವ ಹೊತ್ತಿನಲ್ಲಿ ಎಲ್ಲ ಚಂದ ಚಂದ ತಿಳಿದಂಗ ಆಗ್ಬೇಕು. ಆಮೇಲೆ ಮನೆಗೆ ಬಂದ್ಬಿಟ್ಟು ಏನೇನು ಇಲ್ಲ ತಲೆಯಾಗ. ಆಮೇಲೆ ತಲೆ ಎಕ್ದಮ್ ಒಂದು ವಿಚಾರ ಏನ್ರಿ ಅವ್ ವಿಚಾರ ಏನ್ರಿ ನಾವು ತಲೆಯಾಗ ಉಳಿಲಿಕ್ಕೆ ಶಕ್ತಿ ಅದನ್ನ ಅದೇನು ಇದು ನಮ್ಮ ಅದ್ರ ಇಲ್ಲ ಬೇರೆ ಮನ್ಗೆ ಇಲ್ಲಿಂದ ಪ್ರವಚನದಾಗ ಹೋದ್ರೆ ಗಲ್ಸರ ಪ್ರವಚನದಾಗ ಆ ಜೈ ಕೃಷ್ಣಮೂರ್ತಿ ಅಂತ ಒಂದು ಭೂಮಿಕಾದಿಂದ ಸಾಧನೆ ಮಾಡ್ತಕ್ಕಂಥವ್ರು ಬಹಳ ಬ್ಯಾರೇನೆ ಇರ್ಬೇಕಾಗ್ತದೆ. ನಮ್ಮ ಎಲ್ಲ ಏನೋ ಅಂತ ಧಾರಣಾ ಶಕ್ತಿ ನಮ್ಮಲ್ಲಿ ಇರುವುದೇ ಇಲ್ಲ. ಆದ್ರಿಂದ ಏನಾಗ್ತದೆ ತಲೆಯಾಗ ಉಳಿತಿದ್ದಿಲ್ಲ. ಹಿಂಗಾಗಿ ಮನಸ್ಸಿಗೆ ಒಂದು ಮೂನೆ ಅಸಮಾಧಾನ ಇದ್ದಾಗ ನಾಮಸ್ಮರಣೆಯನ್ನು ಬಿಟ್ಟೆ ಇಲ್ಲ ಜೈ ಕೃಷ್ಣಮೂರ್ತಿಯ ಪ್ರವಚನಕ್ಕೆ ಹೋಗ್ತೀನಿ ಅದು ತಿಳಿವಾದ್ತು. ಹಿಂಗಾಗಿ ಒಂದಕ್ಕೆ ಬಿದ್ದು ಬಹಳ ಮನಸ್ಸಿಗೆ ಹಳಹಳಿ ಆಗಿ ಒಂದಲ್ಲ ಮಹಾರಾಜ ಕಡೆ ಮಹಾರಾಜ ಹಿಂಗಿಂಗ ಆಗ್ತೈತೆ ಮಹಾರಾಜ ಏನಂದ್ರು ಅವ್ರು ಅವರೇ ನಿಮಗೆ ಫೋನ್ ಮಾಡಿದ್ರೆ ಪತ್ರ ಬರ್ದಿದ್ರೆ ನೀವ್ ಯಾಕೆ ಅವ್ರ ಪ್ರವಚನ ಕೇಳಿಕ್ ಹೋಗ್ರಿ ಅಥವಾ ನೀವು ಬರೀಪ್ಪ ನಿಮ್ಮನ್ನ ಮುಂದೆ ಕೂಡ್ಸೋಣ ನಾನು ಪ್ರವಚನ ಹೇಳ್ತೀನಿ ಅಂತಂದ್ರೆ ಏನ್ರಿ ನನ್ಗೆ ಹಿಂಗ ಓದೆ ನನ್ಗೆ ಏನೂ ತಿಳಿಯಬಾರ್ದು. ಅತ್ತ ಅದನ್ನ ತಾಯಿ ಹೋದ್ರು ನಾಮಸ್ಮರಣೆ ಮಾಡಿ ಅಂತ ಹೇಳಿ ಮುಂದವ್ರು ನಾಮಸ್ಮರಣೆ ಮಾಡಿ ಹಂಗೇನದ ಅಂದ್ರೆ ಜೈ ಕೃಷ್ಣಮೂರ್ತಿ ಅವರು ಹಂಗ ಒಬ್ರು ಅಪ್ಪ ಮಗ ನಮ್ಮ ಕಡೆ ಬಂದ್ರು ಹುಬ್ಬಳ್ಳಿ ಹುಬ್ಬಳ್ಳಿ ಅವರು ಅವ್ರ ಅಪ್ಪ ಏನಂದ್ರೆ ಅಪ್ಪನ ತಕರಾರು ಏನು ಅವ್ರು ನಾವು ಯೋಗಾಭ್ಯಾಸ ಮಾಡ್ತಿದ್ರು ಏನೋ ಪ್ರಾಣಾಯಾಮ ಮಾಡ್ತಿದ್ರು ಯೋಗಾಭ್ಯಾಸ ಮಾಡ್ತಿದ್ದ ನೋಡ್ಲಿ ಎಷ್ಟು ಧ್ಯಾನ ಧಾರಣ ಅಂತಿದ್ದ ಎಷ್ಟು ಹೇಳಿದ್ರು ಕೇಳುವಲ್ರಿ ಇವ ಮನ್ಯಾಗಿನ ಯಾವುದೇ ನಮ್ಮದ ಕರ್ತಾರ್ಥ ಏನು ಧರ್ಮ ಕರ್ಮ ಆರತಿ ಹಬ್ಬ ಹುಣ್ಣಿಮೆ ಇದ್ರ ಬಗ್ಗೆ ಇದ್ರೊಳಗೆ ಅದ್ರೊಳಗೂ ಭಾಗವಹಿಸುವುದಿಲ್ಲ. ತಿರುಗಿ ಮಲಗಿ ಧ್ಯಾನ ಧ್ಯಾನ ಮೆಡಿಟೇಷನ್ ಮೆಡಿಟೇಷನ್ ಕೂತ್ ಬಿಡ್ತಾನೆ ಮತ್ತೆ ಎಲ್ಲರೊಳಗೂ ಭಾಗವಹಿಸುವುದಿಲ್ಲ ಮತ್ತೆ ಇದೆಲ್ಲ ಏನು ಉಪಯೋಗ ಇಲ್ಲ ನೀವು ಎಲ್ಲಾರು ಮೆಡಿಟೇಷನ್ ಮಾಡಿ ಅಂತಾನೆ. ನಾನೇನಂದೆ ನಾವು ಹೇಳಿದೆ ಅದೇ ಅದ ನಿಮ್ಗೆ ನಿಮ್ಮ ಮೆಡಿಟೇಷನ್ ಬರೋಬ್ಬರಿ ಅದ ಆದ್ರೆ ನಾನೇನಂತೀನಿ ಈ ಮನ್ಯಾಗ ಏನೋ ಒಂದ ನವರಾತ್ರಿ ಹಾಕ್ಯಾರ ಆರತಿ ಮಾಡ್ತಾರ ಹೋಗಿ ಕೈ ಮುಕ್ಕೊಂಡಿದ್ದಲ್ಲಿ ನಿಮ್ಗೆ ಏನ್ ಗಲ್ಪ ಆಗ್ತದೆ ಏ ನಮ್ದೆಲ್ಲ ಪಸಂದ ಇರ್ರಿ ಅಂತ ಹೋಗ್ತಾರೆ. ನಾನೇನಂತೀನಿ ಮನ್ಯಾಗಿಂದೆಲ್ಲ ಒಂದು ಕಾರ್ಯಕ್ರಮ ಇದು ಇರ್ತಾವ ಪದ್ಧತಿ ಇರ್ತಾವ ಸಂಪ್ರದಾಯ ಇರ್ತಾವ ಅದಕ್ಕೆ ನಾವು ಅದ್ರೊಳಗೆ ನಮ್ಗೆ ಇಷ್ಟು ಭಾಗ ಸುಮ್ಮನೆ ಏನೋ ಹೋಗಿ ನಮಸ್ಕಾರ ಮಾಡ್ಕೊಂಡು ನಿಂತ್ರ ಎಷ್ಟೋ ಇದು ಆಗ್ತದ ಹೋಗಿ ನಿಂತು ಸಾಕು ಅರ್ಥಾರ್ಥ ಏನು ಅಂತಂದ್ರೆ ಪಾಪ ತಾಯಿ ಮನ್ಯಾಗ ಹೆಣ್ಮಕ್ಳು ಏನ್ ಮಾಡ್ತದಂದ್ರ ನಾವು ಯಾವ ಊರಿಗೆ ಹೋಗಿರ್ತೀವಿ ಆ ಊರ್ ಕಡೆಗೆ ಆರತಿ ಮಾಡ್ತಿರ್ತಾರ ನವರಾತ್ರಿ ನವರಾತ್ರಿ ಒಳಗೆ ಹೈಸ್ಕೂಲ್ ಹೋಗಿರ್ತಿದ್ವಿ ನಾವು ಕನ್ನಡ ನಮ್ಮ ಮಗು ಹೈಸ್ಕೂಲ್ ಕಡೆ ಹಿಂಗ ಆರತಿ ಮಾಡ್ತೀವಿ. ಆದ್ರಿಂದ ಸ್ವಲ್ಪ ಅವ್ರ ಇದ್ರೊಳಗೆ ನೀವು ಸಹಭಾಗಿಯಾಗಿ ಇದ್ಕೊಂಡು ನಿಮ್ ಧ್ಯಾನ ಧಾರಣ ಮಾಡ್ರಿ ನಮ್ಗೆ ಅದೆಲ್ಲ ಏನ್ ಗೊಪ್ಪಿ ಆಗಂಗಿಲ್ರಿ. ನಾನು ಹೇಳಿ ಒಂದು ಉದಾಹರಣೆ ಹೇಳಿದ್ರು ಈ ಮನೆಯೊಳಗೆ ಹೆಂಗಿರ್ತಾವಂದ್ರೆ ಹೆಣ್ಮಕ್ಳು ಅಡಿಗೆ ಮಾಡ್ತಾರ ಅಡಿಗೆ ಮಾಡಿದ ಕೂಡಲೇ ನಾಲ್ಕೈದು ಮಂದಿ ಇದ್ದವರೆಲ್ಲರೂ ಗಂಡಸರಾಗ್ಲಿ ಉಳಿದವರೆಲ್ಲ ಊಟ ಮಾಡ್ತಾರ. ಊಟ ಮಾಡುವಾಗ ಒಬ್ಬನಿಗೆ ಒಂದು ಪಲ್ಯ ಸೇರಲಿಲ್ಲ ಅವನ್ ಪಲ್ಯ ಕೊಟ್ಬಿಡ್ಬೋದು ತಮ್ಗೆ ಸೇರುವುದನ್ನ ಮಾಡ್ರಿ ಅಂತ ಎಲ್ಲಾರು ತಮ್ಗೆ ಸೇರುವುದನ್ನ ಮಾಡ್ರಿ ಅಂದ್ರೆ ಅವ್ರು ಎಷ್ಟು ನಮೂನಿ ಪಲ್ಯ ಮಾಡ್ಬೇಕು ಎಷ್ಟು ನಮೂನಿ ಚಟ್ನಿ ಮಾಡ್ಬೇಕು ಅಥವಾ ನೀವ್ ಎಲ್ಲಾರು ಮನ್ಯಾಗಿದ್ದವ್ರು ಎಲ್ಲಾರು ಒಂದೊಂದು ಗ್ಯಾಸ್ ಸ್ಟೋವ್ ತಗೊಂಡು ಅದೇ ನಿಮ್ ಅಡಿಗೆ ನೀವು ಮಾಡ್ಕೊಳ್ಳಿ ಕತ್ ಬಿಟ್ರ ಆ ಮನ್ಯಾಗ ಏನ್ ಚಂದ ಅನಿಸ್ತದೆ ಅಂದ್ರೆ ನನ್ನ ಆ ಅಡಿಗೆ ನನಗೆ ನಮಗೆ ಇದು ಇಲ್ಲ ನನ್ನ ಅಡಿಗೆ ನಾನೇ ಮಾಡ್ಕೋತೀನಿ ಅಂತ ಎಲ್ಲಾರು ನಿಮ್ ನಿಮ್ ಮುಂದೆ ಒಂದ್ ಬರ್ನ ಒಂದ್ ಬರ್ಷನ್ ಇಟ್ಕೊಂಡು ನಿಮ್ ಅಡಿಗೆ ಪಾತ್ರೆ ನಿಮ್ ಸಾಮಾನು ಎಲ್ಲ ಇಟ್ಕೊಂಡು ಮಾಡ್ಲಿಕ್ಕತ್ರ ಚಂದ ಕಾಣಿಸ್ತ ಏನು ಒಟ್ ಅಡಿಗೆ ಮಾಡಿರ್ತಾರೆ ಏನು ಒಂದ್ ಪಲ್ಯ ಅನ್ನ ಸಾರು ಮಾಡಿರ್ತಾರೆ ಅಲ್ವಾ ನಿಮ್ಗೆ ಇವತ್ತು ಈ ಪಲ್ಯ ಸೇರ್ಲಿಲ್ಲ ಅಥವಾ ನಮ್ಗೆ ಮತ್ತೊಂದು ಏನಾದ್ರು ಒಂದ್ ಚೂರ್ತಾರ ಹಾಕ್ರಿ ಹಿಂಗೇನಾದ್ರು ಊಟ ಮಾಡಿಬಿಟ್ರ ಮನೆಯೊಳಗೆ ಎಲ್ಲರಿಗೂ ಒಂದು ಸಾಮರಸ್ಯ ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ ಕೆಲವು ಮನೆಯ ಹಾಲ್ ಇರ್ತಾರೆ ನಮ್ಗೆ ಅದು ಸೇರಂಗಿಲ್ಲ ಇದು ಸೇರಂಗಿಲ್ಲ ಹಂಗಾಗಂಗಿಲ್ಲ ಹಿಂಗಾಗಂಗಿಲ್ಲ ಒಬ್ಬನೇ ನಿಮ್ಗೆ ಸೇರದೆ ಇದ್ರೆ ಬಿಡ್ರಿ ಆದ್ರೆ ನಮಗೆ ಆ ಪಲ್ಯ ಬೇಕಾಗಿತ್ತು ಈ ಪಲ್ಯ ಬೇಕಾಗಿತ್ತು ಅಂದ್ರೆ ಇನ್ನೇನು ರಾತ್ರಿ ಮಧ್ಯಾಹ್ನ 12 ಗಂಟೆ ಆಗಿರ್ತದ ನೈವೇದ್ಯ ಆರತಿ ಆಗಿರ್ತದ ಇನ್ ಮಾತ್ರ ನಿಮ್ ಸಲುವಾಗಿ ಏನು ಪಲ್ಯ ಮಾಡ್ಕೊಳ್ಕೊಳ್ಳೋದು ಅಂತ ಹಿಂಗ್ ಹೇಳಿದ ಕೂಡಲೇ ನಾವು ಕಲಿಕ ಆಯ್ತು ನಾನು ಏನ್ ಇದ್ರು ಮಾಡುದಿಲ್ಲ ನಾನು ಕುಟ್ಟೆಕ್ ನಾನು ಮೆಡಿಟೇಷನ್ ಮಾಡ್ತೀನಿ ಅಂದ್ರೆ ಈ ಸತ್ಯ ಅಷ್ಟ ಸಾಕಿದೆ ಅವರು ಅಷ್ಟನೇ ಅಂದಾಗಲ್ಲ ಸಾಕೀಗ ಮತ್ತೊಮ್ಮೆ ನಾವೆಲ್ಲ ಬರೋಬ್ಬರಿ ಮಾಡ್ತೀನಿ ಅಂತ ಅವರ ಹುಡುಗಿ ಈಗ ಬೇಕಾದಷ್ಟು ನಾನು ಸ್ಮರಣೆ ಮಾಡ್ತೀವಿ
ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ನಿಧಾನವಾಗಿ ನಮ್ಗೊಂದು ಭೂಮಿಕಾ ತಯಾರು ಮಾಡಿರ್ಬೋದು. ಅದಕ್ಕಾಗಿ ಮಹಾರಾಜರು ಮತ್ತು ಸಮರ್ಥರು ಏನ್ ಹೇಳಿಕತ್ತಾರ ಅಂತಂದ್ರೆ, ನಿಮ್ಗೆ ಇದರಲ್ಲಿ ನಾಮಸ್ಮರಣೆ ಹೊರತು ಅರ್ಥಾತ್ ಏನು ಬ್ಯಾರೆ ಯಾವ ಸಾಧನೆಯಿಂದಲೂ ನಾವು ನಮ್ಮ ಅಂತರಂಗದಲ್ಲಿ ಪ್ರವೇಶಿಸಿ ಅಂತಃಕರಣವನ್ನು ಅಂತರ್ಮುಖಗೊಳಿಸಿ ಇಂದ್ರಿಯಗಳ ಪ್ರವೃತ್ತಿಯನ್ನ, ಇನ್ನೂ ಒಂದು ಮಾತು ಹೇಳಿ ನನಗೆ ನೆನಪಾದು, ಇಂದ್ರಿಯಗಳ ಒಂದು ಪ್ರವೃತ್ತಿಯನ್ನ ಅಥವಾ ಇಂದ್ರಿಯಗಳ ಒಂದು ಸ್ವಭಾವವನ್ನು ಮುರಿಯದ ಹೊರತು ಪರಮಾರ್ಥ ಇಲ್ಲ. ನಮ್ಮ ಇಂದ್ರಿಯಗಳದೊಂದೇನು ಸ್ವಾಭಾವಿಕ ಪ್ರವೃತ್ತಿ ಅದನೋ, ಅವುಗಳ ಒಂದೇನದ ಅಂತಂದ್ರೆ ಪ್ರವೃತ್ತಿ ಅದನೋ, ಇನ್ನೊಂದೇನು ಬೇರೆ ಶಬ್ದದ ಇಂದ್ರಿಯಗಳ ಒಂದು ಸ್ವಾಭಾವಿಕ ಪ್ರವೃತ್ತಿಯನ್ನು ಮುರಿಯದ ಹೊರತು ನಮ್ಗೇನಾಗ್ಲಿಕ್ಕೆ ಶಕ್ಯಿಲ್ಲ ಅಂದ್ರೆ ಪರಮಾರ್ಥ ಸಾಧಿಸ್ಲಿಕ್ಕೆ ಶಕ್ಯಿಲ್ಲ. ಅವುಗಳ ಪ್ರವೃತ್ತಿಯನ್ನು ಮುರಿಯದ ಹೊರತು ನಮ್ಗೆ ಮುರಿಯದ ಹೊರತು ನಮ್ಗೆ ಅವುಗಳನ್ನ ಅಂತರ್ಮುಖ ಮಾಡ್ಲಿಕ್ಕೆ ಬರಂಗಿಲ್ಲ. ಇಂದ್ರಿಯಗಳ ಒಂದು ಅಭಿರುಚಿಯನ್ನ, ವ್ಯಸನವನ್ನ, ಪ್ರವೃತ್ತಿಯನ್ನ ನಾವು ಮುರಿಯದ ಹೊರತು ನಮ್ಗೇನಾಗ್ಲಿಕ್ಕೆ ಶಕ್ಯಿಲ್ಲ, ಅಂತರ್ಮುಖ ಆಗಲಿ ಶಕ್ಯಿಲ್ಲ. ಆದ್ರೆ ನಾಮಸ್ಮರಣೆ ವಿಷಯದಲ್ಲಿ ನಾವೇನು ಅದನ್ನು ಬುದ್ಧಿಯಾಡಬೇಕಾದ ಕಾರಣ ಇಲ್ಲ. ಆದ್ರಿಂದ ಇದೇ ನಾವು ಉದಾಹರಣೆ ಹೇಳಿದೆ, ಅಥಾಪ ಬ್ರಹ್ಮ ಜಿಜ್ಞಾಸ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮೂತ್ರ ಪದ ಭೋಗ ವಿರಾಗ ಎರಡನೇದು. ಇಹ ಅಂದ್ರೆ ಈ ಲೋಕದಾಗಿಂದು, ಅಮೂತ್ರ ಅಂದ್ರೆ ಪರಲೋಕದಾಗಿಂದು. ಎಲ್ಲಾ ಸುಖಗಳ ವಿಷಯದಲ್ಲಿ ನಮ್ ಭಾವನೆ ಹೆಂಗಾಗ್ಬೇಕು ಅಂದ್ರೆ ಕಾಕವಿಷ್ಠಾವದ ಕಾಗಿ ಹೊಲಸಿನಂಗ ಆಗುದು. ಏನ್ ನೋಡಿದ್ರು ಕಾಗಿ ಹೊಲಸಿನ ಅನಿಸುವಂಗ ಆಗುದು. ಅರ್ಥಾತ್ ಏನು ಅಂದ್ರೆ ಅಷ್ಟೊಂದು ವೈರಾಗ್ಯ ಬೇಕು. ಆಮೇಲೆ ಏನು ಅಂತಂದ್ರೆ, ಅರ್ಥಾತ್ ಇಹಾಮೂತ್ರ ಪದ ಭೋಗ ವಿರಾಗ ಶಮದಮಾದಿ ಷಟ್ ಸಂಪತ್ತಿ ಶಮ ದಮ ತಿತಿಕ್ಷಾ ಉಪದತಿ ಶ್ರದ್ಧಾ ಸಮಾಧಾನ. ಇವನ್ ಪ್ರತಿಯೊಂದನ್ನು ಹೇಳ್ಕೊತ ಹೋದ ಒಂದೊಂದಕ್ಕನ ಒಂದೊಂದು ತಾಸು ಹೇಳಬೇಕಾಗ್ತದೆ. ಇವಷ್ಟನ್ನು ನಾವು ಸಾಧನೆ ಮಾಡಬೇಕು. ಕೊನೆಗೆ ಮುಮುಕ್ಷುತ ಮೋಕ್ಷ ಪಡ್ಕೋಬೇಕು ಅನ್ನೋ ಉತ್ಕಟೀಚ. ಇಷ್ಟು ತಯಾರಿ ಆದ ಬಳಗ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಿ ಬ್ರಹ್ಮ ಜಿಜ್ಞಾಸ ಏನ್ ಮಾಡ್ಬೇಕು. ಒಂದ್ ನೀವು ಬಂದ ಕೂಡಲೇ ಒಂದ್ ₹25 ಬಳಸಿ, ₹25 ಅನುಗ್ರಹ ಕೆಟ್ಟದ. ₹25 ಚೀಟಿ ಹರಿದಿ ಅಂತ ಹೇಳ್ತೀರಿ, ಬಡ ಬಡ ಇಲ್ಲಿ ಬಂದ ಕೂಡಲೇ ನಮ್ಗೆ ಹೇಳ್ತಾರ ಒಂದ್ ಅನುಗ್ರಹ ಅದ ಅಂತ. ನಾವು ಇಲ್ಲಿ ಬಂದ ಏನದ ಅನುಗ್ರಹ ಸರ್ಕಿ ಅಂದ್ರೆ ಅನುಗ್ರಹ ಆಯ್ತು. ಇವೆಲ್ಲ ಸಾಧನ ಚತುಷ್ಟೇ ಬ್ಯಾಡಿ ಅಂದ್ರಿ ಅಂತ ಕೇಳ್ತ. ಮಹಾರಾಜನ ಏನಂದ್ರು ಅಂದ್ರ, ಅಪ್ಪ ಮಗನಿಗೆ ಹೇಳ್ದ ಏಯ್ ಮದ್ವೆ ಮಾಡ್ಕೊನಿ ಅಂತ. ಅಂದ್ ಕೂಡಲೇ ಕನ್ಯಾಣ ಮಾಡಿದ್ರು ಮದ್ವೆ ಮಾಡ್ಕೊ ಅಂತ ಹೇಳಿದ್ರು. ಮದುವೆ ಮಾಡ್ಕೊ ಅಂದ ಕೂಡಲೇ ಏನದ ಅಂದ್ರೆ, ಬಾಕಿ ಇವೆಲ್ಲ ರಾಜ ಹೋಮ ಅನ್ರಿ, ಸಪ್ತಪದಿ ಅನ್ರಿ, ಮಂಗಳಸೂತ್ರ ಕಟ್ಟುವುದು, ಹೂ ಮಾಲಿ ಹಾಕುವುದು, ಮತ್ತ ಮುಂದಿನ ಪ್ರಪಂಚ ವಿಪಂಚ ಎಲ್ಲ ಏನದನು ಮದುವೆ ಮಾಡಿಕೋ ಅನ್ನೋದ್ರಿಂದ ಹೆಂಗ ಅನುಸ್ಯೂತವಾಗಿ ಅವು ಬೆನ್ನು ಹತ್ತಿ ಬರ್ತಾವನೋ ಹಂಗ ನೀ ನಾಮಸ್ಮರಣೆ ಮಾಡು ಅಂತ ಹೇಳಿದ ಕೂಡಲೇನೆ ಅವ್ ಮದ್ವೆ ಮಾಡ್ಕೊ ಅಂದ ಕೂಡಲೇ ಮಂಗಳಸೂತ್ರ ಕಟ್ಟಂಗಿಲ್ಲ, ನಾ ಹೂ ಮಾಲಿ ಹಾರ ಹಾಕಂಗಿಲ್ಲ, ನಾ ಸಪ್ತಪದಿ ಮಾಡಂಗಿಲ್ಲ ಅಂತಂದಿ ಶಕ್ಯತೆ. ಹಾಗೆ ಮುಂದಿನ ಎಲ್ಲ ಪ್ರಕ್ರಿಯೆಗಳು ತಾನಾಗಿ ಹೆಂಗು ಬದಿಗೆ ಬರ್ತಾವೋ ಅಥವಾ ಅದನ್ನು ಅನುಸರಿಸ್ತಾರೋ ಹಂಗ ನೀ ನಾಮಸ್ಮರಣೆ ಮಾಡು ಅಂದ ಕೂಡಲೇ ಸಾಧನ ಚತುರ್ಥಿ ನಿನ್ನ ಬೆನ್ನ ಹತ್ತಿ ಬರ್ತಾವೆ. ವಾ ಎಂಥ ಅವರು ನಾಮದ ಬಗ್ಗೆ ಇರೋ ಒಂದು ಭಾವನ ಅಂದ್ರೆ ಹೆಂಗದ ನೋಡಿ, ಹಂಗದೇ ಅದು ವಸ್ತುಸ್ಥಿತಿ. ನಾವು ಅದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡಿದ್ರೆ ನಮಗ್ ಅನಿಸ್ತದ ಏನು ಅಂದ್ರೆ ನಾಮ ಅಂದ್ರೆ ಏನದ ಅಂದ್ರೆ ಸಾಮಾನ್ಯ ಅಲ್ರಿ. ನಾವು ಅದ್ರ ಪಾರ್ಶ್ವಭೂಮಿ ಓದಿದ್ವಿ, ಎಷ್ಟದೇ ದರ್ಶನೆ ಅವರದ್ದು ಹೀಗೆ ಹೀಗೆ ಬರ್ತಾರೆ. ಆದ್ರಿಂದ ನಾಮಸ್ಮರಣೆ ಮಾಡು ಒಂದು ಕೂಡಲೇ ನಿನ್ನ ಉದ್ಧಾರ ಆತು ಅಂತ. ಹ್ಞೂ ಅಂದ್ರಿ ಅಂದ್ರೆ ಉದ್ಧಾರ ಆತು ಅಂತ. ಈ ಅರ್ಥಾತ್ ಏನು ಅಂದ್ರೆ, ಇವತ್ ನಮ್ಗೆ ಅನಿಸ್ಲಿಕ್ಕಿಲ್ಲ, ನಾಳೆ ಅನಿಸ್ಲಿಕ್ಕಿಲ್ಲ, ಅಥವಾ 10 ವರ್ಷದ ಮೇಲೆ ಆದ್ರೂ ಅನಿಸ್ಲಿಕ್ಕಿಲ್ಲ, ಸಾಯು ಮುಂದಾದ್ರೂ ಸಹಿತ ನಮ್ಗೆ ಅನಿಸಿದ್ರೆ ಇರ್ಲಿಕ್ಕೆ ಶಕ್ತಿ ಏನಂದ್ರೆ ಮಹಾರಾಜ ಹೇಳಿದ್ರು. ಆದ್ರೆ ನಾನು ನನ್ನ ಮೂರ್ಖತನದಿಂದ ಅಜ್ಞಾನದಿಂದ ಪ್ರಾರಬ್ಧಾನುಸಾರವಾಗಿ ನಾನು ಇವತ್ತಿನವರೆಗೂ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ಮಹಾರಾಜ ನನ್ನ ತಪ್ಪಾಗಿದೆ, ನಾನು ನಾಮಸ್ಮರಣೆ ಮಾಡ್ತೀನಿ ಅಂತ ನಾವು ಒಂದು 5 ನಾಮವನ್ನು ಬಾಯಿಂದ ತಗೊಂಡು ನಮ್ಮ ಪ್ರಾಣ ಹೋದ್ರು ಸಹಿತ ನಮ್ದು ಉದ್ಧಾರ ಆಗುತ್ತೆ ಇಲ್ಲಿ. ಅರ್ಥಾತ್ ಏನು, ಅತಿಚೇತು ದುರಾಚಾರೋ ಭಜತೆ ಮಾಮ ನನ್ಯ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಇಸ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಗ್ರಹಣ ಹಿಡಿದು ಚುರಾಗಿ ನೋಡಿ ಯಾರಿಗೆ ಕನಸಿಲ್ಲ ಬರೀ. ಈಗ ನಾವು 2 ಗಂಟೆ ಇದ್ ಮಾಡಿ ಬಾಳೆಹಣ್ಣಿನ ಸ್ವೀಕರಣಿ ಮತ್ತೆ ಚುರುಮಲಿ ಅದಾಗ್ಬೇಕು ಮತ್ತೆ ಕೂಡ.
ಆದ್ದರಿಂದ ಏನಂದ್ರೆ ಅಪಿಚೇತು ದುರಾಚಾರೋ ಭಜತೆ ಮಾಮ ಅನನ್ಯ ಭಗವಂತ ಋಷಿ 4000 ವರ್ಷದ ಹಿಂದೆ ಎಂಥ ದುರಾಚಾರಿನ ಯಾಕಾಗಿರುವಾಗ ಅವನ ಅನನ್ಯ ಭಾವದಿಂದ ನನಗೆ ಶರಣ ಬಂದು ಅವನನ್ನು ನಾಮಸ್ಮರಣೆ ಮಾಡಲಿಕ್ಕತ್ತ ಅಂದ್ರೆ ಸಾಧುರೇವ ಸಮಂತವ್ಯ. ಏನ್ ಸಜ್ಜನ್ ಮನುಷ್ಯ. ನಾವು ಹಿಂದುಳಿದ ಹಾಸ್ಪಿಟಲ್ ಅಲ್ಲಿ ಜೋಶಿ ಅಂತ ಡಾಕ್ಟರ್ ಅವ್ರು ಈ ಹೊಟ್ಟಿದ್ದೆಲ್ಲ ನೋಡ್ತಿದ್ರು ಅಂದ್ರೆ ಹೊಟ್ಟಿದ ತ್ರಾಸ ಆಗುದು ಗ್ಯಾಸ್ಟ್ರಿಕ್ ಟ್ರಬಲ್ ಅದೆಲ್ಲ ನೋಡ್ತಿದ್ರು ಅವರು. ಅವ್ರ ಕಡೆಗೆ ಹೋಗಿದ್ವಿ ನಾವು ಒಂದ್ ದಿವಸ ಹೋದಾಗ ಎಷ್ಟು ಸಜ್ಜನ್ ಮನುಷ್ಯ ಇದ್ರು ಅಂದ್ರೆ ನಮಗ ಆಶ್ಚರ್ಯ ಅನಿಸುವಷ್ಟು. ಅಲ್ಲಿ ನಾವು ಹೋಗಿ ಕೂತಿದ್ವಿ, ನಾನು ಸಂತೋಷ ಕೂತಿದ್ವಿ. ಅಷ್ಟೊತ್ತಿಗೆ ಒಬ್ಬಾಕೆ ನರ್ಸ್ ಕರ್ಮಗಳು ಬಂದು ಆಕಿ ನನ್ನ ಘಟ್ಟದಾಗೆಲ್ಲ ಮಾತಾಡ್ತಿದ್ರು, ನಮಸ್ಕಾರ ಮಾಡ್ತಿದ್ರು. ಆಕಿ ಏನು ನಮ್ಮ ಬಗ್ಗೆ ಏನೋ ಒಂದು ಭಾವನೆ ಆಗಿತ್ತು. ಆಕಿ ಏನೋ ಒಂದು ಫೈಲ್ಸ್ ತಗೊಂಡ್ಬಂದ್ರೆ ಬಂದಾಗ ಟೇಬಲ್ ಮೇಲೆ ನನ್ನ ಕಡೆ ನೋಡಿ ದೇವಾಗೇ ದೇವ್ ಅಂತ ಆ ಡಾಕ್ಟರ್ಗೆ ಆಕಿ ಏನಂದ್ರು ಅಂದ್ರೆ ನನ್ನ ಕಡೆ ಮುಖ ಮಾಡಿ ಅವು ದೇವಾಗೇ ದೇವ್ ದೇವರಿದ್ದಾರೆ ದೇವ್ರ ಇವರು ಅಂತ ಮುಂದೆ ಹೋಗ ದೇವರಿದ್ದಂಗೆ ಇದ್ದಾರ. ಅಷ್ಟು ಶಾಂತ ಸಜ್ಜನ್ ಮನುಷ್ಯ. ಅರ್ಥಾತ್ ಸಾಧುರೇವ ಸಮಂತವ್ಯ ಅಂದ್ರೆ ಸಾಧು ಆಗುವುದು ಅಂತ ಗದ್ದ ಬಿಡುವುದು ಜಟಾದಾಗಿ ಬಿಡುವುದು ಇವು ಹೊಳಗಿ ಏನು ಉಪಯೋಗ ಇಲ್ರಿ ಇವು ಕದೆ ಅಂದ್ರೆ ಏನಾಗ್ತದೆ. ಒಳಗೆ ಸಾಧುತನ ಅನ್ನೋದು ಒಳಗಿರ್ತದೆ. ಅಂತಃಕರಣದಿಂದ ನಾವು ಸಾಧು ಆಗ್ಬೇಕು. ದೇವ್ ಮಾಮೂಲೆದಾರಂತ ಆಗಿರ್ಬೋದು. ಅರ್ಥಾತ್ ಜನರು ಅವ್ರಿಗೆ ದೇವ್ ಮಾಮೂಲೆದಾರಂತ ಅಂತಿದ್ರು. ಅರ್ಥಾತ್ ಆ ಹೆಣ್ಮಗಳು ನರ್ಸ್ ಹೆಣ್ಮಗಳು ಅವ್ರು ಎದ್ದು ಅವೋ ಗುರುಜಿ ದೇವ ಹೇ ದೇವ್ ಅಂತ ಕರ. ಹಂಗೆ ನಮ್ಗ ಏನ್ ಅನಿಸ್ಬೇಕು ಅಂದ್ರೆ ನಾವು ಅತ್ಯಂತ ಒಳಗಿನಿಂದ ಸಜ್ಜನರಾಗಿವಿ ಸದ್ಭಾವನಾ ಉಳ್ಳವರಾಗಿವಿ ಅನ್ನುವಂತ ಭಾವ ನಮ್ಮಗಳು ಬರಬೇಕು ಅಂದ್ರೆ ಅಂತಃಕರಣದ ಮಾಲಿನ್ಯ ಎಲ್ಲ ದೂರ ಆಗಿ ಅದರ ನಾಮ ತುಂಬಬೇಕು. ಆ ಭಗವಂತ ನಾಮ ತುಂಬಿಕೊಂಡಂಗೆ ತುಂಬಿಕೊಂಡಂಗೆ ಒಳಗೆ ದೇವತ್ವ ಅನ್ನುವಂತ ತಾನು ಬರ್ಲಿಕ್ಕೆ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿಸ ಅವನ್ ಚಂದಂಗೆ ಇರ್ತಾನ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಬೇಗನೆ ಅವನ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಚತಿ ಶಾಶ್ವತ ಶಾಂತಿ ಅನ್ನುವಂತ ಕೌಂತೆಯ ಪ್ರತಿ ಜಾನೀಹಿ. ಹೇ ಅರ್ಜುನ ನೀನು ಸರಿಯಾಗಿ ತಿಳ್ಕೋ ಏನು ಅಂದ್ರೆ ನಮೇ ಭಕ್ತ ಪ್ರವಶ್ಯತಿ ನನ್ನ ಭಕ್ತಿ ಎಂದು ನಾಶ ಆಗುವುದಿಲ್ಲ. ಎಷ್ಟು ಎಂತ ಅಭಯ ವಚನ ಇರೋದ ನೋಡಿ ನಮ್ಗೆ ಎಂತ ಒಂದು ಅಭಯ ಪಟ್ಟ ಭಗವಂತ. ಅರ್ಥಾತ್ ಏನು ನಾವು ಬಹಳ ಕಡೆ ಈ ನಾಮದ ಮಹತ್ವವನ್ನು ಭಗವದ್ಗೀತಾದಲ್ಲಿ ಭಗವಂತ ಬಹಳ ಕಡೆ ಇದೆ. ಅರ್ಥಾತ್ ಏನು ಅಂದ್ರೆ ನಾವು ಬಹಳ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತಾಯತೆ ಮಹತೋಭಯ. ಧರ್ಮದ ಸ್ವಲ್ಪ ಆಚರಣೆ ನಮ್ಮ ಬಹಳ ದೊಡ್ಡ ದುಃಖದಿಂದ ನಮ್ಮನ್ನು ಏನ್ಮಾಡ್ತದಂದ್ರೆ ಬಾಲು ದೂರ ಉಳಿಸ್ತದೆ ಅಥವಾ ದುಃಖದಿಂದ ದೂರ ಮಾಡ್ತದೆ ಅನ್ನುವಂತ ಮಾತಾಗಲಿ. ಹಿಂಗ ಅನೇಕ ಕಡೆ ಹೇಳಿದಾರ. ಅದನ್ನ ಮಾಡಿದ್ರೆ ಏನು ಅಂತ ಸಮರ್ಥ ಏನಂದ್ರು ಅಂದ್ರೆ ಕಾಹಿತು ನ ಕರುಣಿ ಪ್ರಾಣಿ ಅನ್ನುವಂತ ನಾಮದ ನಾಮದ ಮಹತ್ವವನ್ನು ಹೇಳ್ತಾ ಹೇಳ್ತಾ ನಿನ್ನೆ ನಾವು 5 ಶ್ಲೋಕ 5 ಓವಿ ನೋಡಿದ್ವಿ. ಏಳು ಓವಿ ಯಾಕೆ ಇನ್ನೊಂದು ಯಾರು ಮೂವಿ ಇನ್ನೊಂದ್ಸಲ ನೋಡ್ತ ಅವೆರಡು ಇನ್ನೊಂದ್ಸಲ ನೋಡ್ತಾರೆ. ಎಷ್ಟರ ಚಂದ ಹೇಳಿದ ನೋಡಿ ಹಿಂದೆ ಹೇಳಿದೆವು ಕೀರ್ತನ ಈಗ ಎಲ್ಲಾರು ಕೂಡಿ ಓಡ್ರ ತನಕ ಹಿಂದೆ ವಿಶ್ರಾಂತಿ ಕಾಲ ನಿದ್ರಾ ಕಾಲ
ನಾಮಸ್ಮರಣೆ ಮಾಡಬೇಕು. ಶ್ರೀರಾಮ ಕಠಿಣ ಕಾಲ ತೊಂದರೆ ಸಂಕಟಗಳಲ್ಲಿ ಸಂಸಾರದ ನಾನಾ ಕಟ್ಟಿಗಳಲ್ಲಿ ಕನಸಿನ ನಡವಳಿಕೆಯಲ್ಲಿ ನಾಮಸ್ಮರಣೆ ಮಾಡಬೇಕು. ಶ್ರೀರಾಮ ಅಡ್ಡಾಡುತ್ತ ಮಾತನಾಡುತ್ತ ಕೆಲಸ ಮಾಡುವಾಗ ಕೆಲಸ ಮಾಡುವಾಗ ನಾನಾ ಉಪವಾದ ಭಾಗಿಸುವಾಗ ಸಂಪತ್ತಿ ಅಥವಾ ವಿಪತ್ತಿ ಸಂಪತ್ತಿ ಅಥವಾ ವಿಪತ್ತಿ ಹೇಗೆ ಇರಲಿ ಕಾಲಗತಿ ನಾಮಸ್ಮರಣೆಯ ಸ್ಥಿತಿ ಬಿಡಲೇಬಾರದು ಕಥನ ಇಲ್ಲಿ ಶ್ರೀಮಂತಿಕೆ ಇರಲಿ ಕಾಲಕ್ಕನುಸಾರವಾಗಿ ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ಕಾಲಂದ್ರೆ ಪ್ರಾರಬ್ಧ ಪ್ರಾರಬ್ಧಕ್ಕನುಸಾರವಾಗಿ ಏನು ಬದಿಗೆ ಬರ್ತದನೋ ಬದಿಗೆ ಬರ್ತದೆ ಅರ್ಥಾತ್ ನಾವೇನಂದ್ರೆ ಅಲಿಶಾನ್ ಬಂಗ್ಲಾರೋ ಇರ್ಕೋವಲ್ವಿ ಅಥವಾ ಫುಟ್ಪಾತ್ ನಲ್ಲಿರುವಲ್ವಿ ಆದ್ರೆ ಏನು ಅಂತಂದ್ರೆ ದೇಹ ಪ್ರಪಂಚ ಇವೆಲ್ಲ ಇಂದನು ಪ್ರಾರಬ್ಧಾಧೀನವಾಗಿರ್ತಕ್ಕಂಥವು ಅದಕ್ಕನುಸಾರವಾಗಿ ನಮ್ಮ ಪರಿಸ್ಥಿತಿ ಎಂಥದವರೆಗೆ ಬಂದರು ಸಹಿತ ನಾಮಸ್ಮರಣೆಯ ಸ್ಥಿತಿ ಬಿಡಲೇಬಾರದು. ನಾಮಸ್ಮರಣೆ ಒಂದು ಅವಸ್ಥಾ ನಾಮಸ್ಮರಣೆ ಒಂದು ಸಾಧನೆಯನ್ನ ನಾವು ಯಾವ ಪರಿಸ್ಥಿತಿ ಒಳಗೂ ಬಿಡಬಾರದು. ಸಂಪತ್ತಿ ಸಂಪತ್ತಿ ಅಧಿಕಾರ ವೈಭವ ಸಾಮರ್ಥ್ಯ ಅಧಿಕಾರ ವೈಭವ ಸಾಮರ್ಥ್ಯ ಪ್ರಾಪ್ತವಾಗಲು ನಾನಾ ಪದಾರ್ಥ ಉತ್ಕಟ ಭಾಗ್ಯಶ್ರೀ ಅನುಭವಿಸುತ್ತ ನಾಮಸ್ಮರಣೆ ಬಿಡಬಾರದು. ಈ ನೋಡಿಲ್ಲಿ ಮದ್ವೆ ಐದು ಆರು ಹೂವಿಗಳಲ್ಲಿ ಮದ್ವೆದ್ದು ಸಮಾಧಾನ ಹೊಂದಬೇಕು ಅಂತ ಎರಡನೇದ್ರಲ್ಲೇ ನಾಮಸ್ಮರಣ ಸರ್ವಕಾಲ ಮಾಡಬೇಕು ಅಂತ ಮೂರನೇದ್ರಲ್ಲೇ ನಾಮಸ್ಮರಣೆ ಹೊರತಾಗಿ ಆಗ ಸರ್ವಥಾ ಇರಬಾರದು ಅಂದ್ರೆ ಏನಾಗ್ತದಂದ್ರೆ ಅವಾಗ ನಾವು ನಾಮಸ್ಮರಣೆ ಹೊರತಾಗಿ ಇರ್ತೀವಿ ನಾವು ಆದ್ರಿಂದ ಅವ್ರು ನಮ್ಗೇನ್ ಸೂಚನಾ ಕೊಟ್ರು ಅಂದ್ರೆ ನಾಮಸ್ಮರಣೆ ಹೊರತಾಗಿ ಇರಬಾರದು. ಇನ್ನು ಐದನೇದ್ರೊಳಗೆ ಏನಾಗಬೇಕು ಅಂದ್ರೆ ನಾಮಸ್ಮರಣೆ ಮಾಡಬೇಕು ವಿಧಿ ಮತ್ತು ಅದೇ ರೀತಿಯಾಗಿ ಏನು ಅಂದ್ರೆ ಆಜ್ಞಾ ವಿಧಿ ಇತ್ಯಾದಿಗಳಿಂದ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಮನ ನಾಮಸ್ಮರಣೆ ಮಾಡಬೇಕು ಮಾಡಬೇಕು ಅಂತ ಹೇಳಾರು ಅಲ್ಲಿ ನಾವು ಬಿಡ್ತಿರ್ತೀವಿ ಅಂತ ಅರ್ಥ ಅವಾಗ ನಾವು ಮಾಡಂಗಿಲ್ಲ ಆದ್ರಿಂದ ಅವ್ರು ಮಾಡಬೇಕು ಅಂತ ಎಲ್ಲ ಯಾವಾಗ ನಾಮಸ್ಮರಣೆ ಮಾಡಬೇಕು ಅಂತ ಇದ್ರು ಮರೆಯಬಾರದು ಅಂತ ಹೇಳಿದ್ರು ಅಂದ್ರೆ ನಮ್ಗಾಗ ವಿಸ್ಮರಣೆ ಆಗ್ತಿರ್ತದೆ ಆದ್ರಿಂದ ಮರೆಯಬಾರದು ಅಂತ ಹೇಳ್ತಾರೆ ನಾಮ ಮರೆಯಬಾರದು ಏಳನೇ ಮೂವಿ ಅಂತ ಹೇಳಿದ್ರು ಯಾಕಂದ್ರೆ ಅವಾಗ ನಮ್ಗೆ ನಾಮ ಏನಾಗ್ತದ್ರ ಅಗದಿ ಹಕ್ಕು ಮರಿತಿರ್ತದೆ ಅಡ್ಡಾಡುತ್ತ ಮಾತನಾಡುತ್ತ ಕೆಲಸ ಮಾಡುವಾಗ ತಿನ್ನುತ್ತ ಉಣ್ಣುತ್ತ ತಿನ್ನುತ್ತ ಸುಖವಾಗಿರುವಾಗ ನಾನಾ ಉಪಭೋಗ ಭೋಗಿಸುವಾಗ ನಾಮ ಮರೆಯಬಾರದು ಅಂತ ತಿಳ್ಕೊಂಡ್ವಿ ಅದರ ಟೈಮ್ನಾಗ ನಮ್ಮ ಮರಿತಿರ್ತದೆ ನಾನು ನಿನ್ನೆ ಹೇಳಿದೆ ದುಃಖಮೇ ಸುಮರನ ಸಬ್ ಕೋಯಿ ಕರೆ ಸುಖಮೇ ಕರೆ ನ ಕೋಯ್ ಜೋ ಸುಖಮೇ ಸುಮರನ ಕರೆ ದುಃಖ ಕಾಹೇ ಕೋ ಹೋಯ್ ಕಬೀರದಾಸರು ಹೇಳ್ತಾರ ದುಃಖಮೇ ಸುಮರನ ಸಬ್ ಕೋಯಿ ಕರೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರ ಏನ್ರಿ ನಮ್ಗೆ ದುಃಖ ಆಗಿ ಅವಾಗ ಆಮೇಲೆ ಸುಖ ಬಂದ ಕೂಡಲೇ ಇಲ್ಲ ರಾಮೇ ನಾವು ನೇಪಾಳಕ್ ಹೋಗಿದ್ವಿ ನೇಪಾಳಕ್ ಹೋದಾಗ ನಾನು ಸುರೇಶ್ ಭಟ್ರು ರತ್ನ ರಾಮ್ ಭಟ್ರು ಹೋಗಿದ್ವಿ ಆಮೇಲೆ ಅಲ್ಲಿ ನೇಪಾಳದಿಂದ ಅಂದ್ರೆ ಕಾಠ್ಮಂಡುದಿಂದ ನಾವು ಇದನ್ನ ನೋಡ್ಲಿಕ್ಕೆ ಹೋಗಿದ್ವಿ ಕಾಠ್ಮಂಡುಕ್ಕಿಂತ ಮುಂಚೆನೆ ಅಲ್ಲಿ ನಾವು ಇದು ಯಾವ್ದು ಅಲ್ಲಿ ಅಲ್ಲಿದ್ದಾಗ ಪಾಟ್ನಾದಿಂದ 10 ಕಿಲೋಮೀಟರ್ ಅದ ಅಲ್ಲಿ ವಿನಯ್ ಮನೋಹರ್ ಅನ್ನೋರು ಇದ್ರಲ್ಲಿ ಅವ್ರ ಮನೆ ಒಳಗೆ ನಾವು ಒಂದ್ 2 ದಿವಸ 4-5 ದಿವಸ ಇದ್ವಿ ಆ ಊರಿನ ಹೆಸರು ಏನದ ಅಂದ್ರೆ ಅಕ್ಕ ಸರ್ ಹೇಳಿದ್ರು ಆ ಊರು ಅಲ್ಲಿಂದ ನಾವು ಎಲ್ಲಿ ಹೋಗಿದ್ವಿ ಜನಕ್ ಹೋಗಿದ್ವಿ
ದನಕ್ಕೂ ಹೋದಾಗ ಅಲ್ಲಿ ಎಲ್ಲೂ ಸಂಬತ್ತು, ಅಲ್ಲಿ ಹೋಗಕ ಸಂಜೆ ಆದ್ರು ಅದನ್ನ ಜಾನಕಿ ದೇವಿ ಗುಡಿ ನೋಡಿದ್ವಿ. ದಂಡ ಗುಡಿ ಅದ, ದೊಡ್ಡ ಗುಡಿ ಅದ. ಮತ್ತೆ ಅಲ್ಲೆಲ್ಲೋ ಒಂದ್ ಕಡೆ ಚಹಾ ಕುಡಿದ್ವಿ. ಹೊತ್ತು ಮುಳುಗಿತ್ತು, ಕಸಲೆ ಆಗಿತ್ತು. ಅದನ್ನ ಅವ ಅಲ್ಲಿ ಚಹಾ ಮಾಡಿ ಕುಡಿದು ನಾವು ಚಹಾ ಕುಡಿದ್ವಿ. ಸುರೇಶ್ ಭಟ್ಟಿಗೂ ಚಹಾ ಕೊಟ್ಟಿವಿ. ಚಹಾ ಪಟ್ಟು ಕುಡಿದ ಅಲ್ಲಿ ಎಲ್ಲ ಕಡೆ ಕಸಲೆ ಆಗಿದಂತ ಏನ್ ಕಾಲ್ಕೊಂಡು ಬಿದ್ದಿಲ್ಲ. ಮತ್ತೆ ಅದ್ರಾಗ ನೋಡ್ತಾರ ಏನಾದ್ರು ಬಿದ್ದಲ್ಲಿ ಸ್ವಭಾವ ಇದ್ದಿತ್ತು ಅವ್ರು. ಆಮೇಲೆ ಅದ್ರಾಗ ನೋಡ್ತಾರ ಏನಾದ್ರು ಬಿದ್ದಲ್ಲಿ. ನಾನು ಸುರೇಶ್ ಭಟ್ರ ನಿಮ್ ಕಾಲುತ್ತದೆ ಕುಡಿದ್ಬಿಟ್ಟು ಕಣ್ಣು ಮುಚ್ಚಿಕೊಂಡು ಕುಡಿದ್ಬಿಟ್ಟು ಅಲ್ಲಿಂದ ಯಾರೋ ಸಾಧು ಕಡೆಗೆ ಹೋಗ್ಬೇಕಾಗಿತ್ತು. ಆ ವಿನಯ್ ಮನೋಹರ ತುಂಬುದೇ ಆಗುದಂತಂದ್ರ ಆಮೇಲೆ ನಾವಲ್ಲಿ ಒಂದು ಯಾವ್ದೋ ಸಾಧುಂದು ಆಶ್ರಮದ ಅಲ್ಲಿ ಹೋಗಿ ಮಲ್ಕೊಳಿಕೆ ಅಂತಂದ್ರು ಅಲ್ಲಿ ಹೊರಟಿದ್ವಿ. ಅದು ಅರಣ್ಯ ಅದ, ಹೆಂಗ ದೊಡ್ಡ ಅರಣ್ಯ ಅದು. ಅಲ್ಲಿ ಉಂಟಾಗಿ ಎತ್ತರ ಗಿಡಗಳು ಕಸಲೆ ಆದ ಕಸಲೆ ಆದ ಕೂಡಲೇ ಕಿರಿ 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 ಅಂತೆಲ್ಲ ಶಬ್ದ ಶುರುವಾದ್ವು. ಯಾರು ಇಲ್ಲೇ ಇಲ್ಲದೆ ಅರಣ್ಯದ ಹಿಂದೆ ಹೊಂಟಿದ್ವಿ. ಹೊಂಡ ಸುರೇಶ್ ಭಟ್ರು ಹೆದರಿಕೆ ಆಗಿ ರಾಮ್ ನಿರಂ ನಿರಂ ತಿರಂ ನಿರಂ ತಿರಂ ನಿರಂ ಹಂಗ ನಮ್ ಪರಿಸ್ಥಿತಿ. ಏನಾದ್ರು ತ್ರಾಸು ಅಥವಾ ಏನಾದ್ರು ಬಂದ ಕೂಡಲೇ ಅವಾಗ ಹನುಮಾನ್ ಚಾಲೀಸ ರಾಮರಕ್ಷ ಅವಳಿ ಮತ್ತು ಸ್ವಲ್ಪ ಎಲ್ಲ ಪ್ರಪಂಚ ಅನುಕೂಲ ಆಯ್ತು. ಎಲ್ಲ ಅನುಕೂಲ ಆದ್ಮೇಲೆ ಈ ಬೀರ್ಗಂಜದಲ್ಲಿ ವಿನಯ್ ಮನೋಹರ್ ಅಂತ ಅದು ಒಂದು ಪ್ರಕರಣನ ನಾವು ಹರ್ದಾಕ್ ಹೋಗಿದ್ವಿ. ಅಣ್ಣ ಸಾಹೇಬ್ ನಮ್ಮನ್ನ ಹರ್ದಾಕ್ ಪ್ರವಚನ ಕಳಿಸಿದ್ವಿ. ಅಲ್ಲಿ 9 ದಿವಸ ರಾಮನವಮಿ ಉತ್ಸವದ ಪ್ರವಚನ ಮಾಡಿದೆ. ಅಲ್ಲೇ ಆ ವಿನಯ್ ಮನೋಹರ್ ಅವ್ರ ತಂದೆಯವರು ಸೀತಾರಾಮ್ ಮನೋಹರ್ ಬಂದಿದ್ರಲ್ಲಿ ಅಲ್ಲಿ ಬಂದಾಗ ಅವರು 9 ದಿವಸ ಇದ್ರು. ಆಮೇಲೆ ನಾ ಏನಂದೆ ನಾವು ನೇಪಾಳಕ್ಕೆ ಹೊಂಟಿವಿ ಅಂತಂದೆ. ಅಂದ್ಕೂಡ ಸೀತಾರಾಮ್ ಮನೋಹರ್ ಅವ್ರು ಏನಂದ್ರು ಅಲ್ಲಿ ನಮ್ಮ ಮಗ ಇರ್ತಾನ ಬೀರ್ಗಂಜದಲ್ಲಿ, ನೀವು ಅವ್ನ ಮನೆಗೆ ಹೋಗ್ರಿ, ಅಲ್ಲಿ ಒಂದು 4-5 ದಿವಸ ಇರ್ರಿ ಅಂತಂದ್ರು. ಒಂದು ದೊಡ್ಡ ಹಾಲ್ ಹರ್ದಾಗ ಮ್ಯಾಲ 10 ಮ್ಯಾಲ ಹಾಲ್ ಅದ. ಅಚ್ಚಿಗಡದಲ್ಲಿ ನಾನ್ ಮಲ್ಕೊಂಡ್ರಿ, ಇಚ್ಚಿಗಡದಲ್ಲಿ ಅವ್ರು ಸೀತಾರಾಮ್ ಅವರು ನರಗುಂದ ರಾಮ್ ಭಟ್ರಿಗೆ ಅಲ್ಲಿ ಅಡ್ರೆಸ್ ಬರ್ಲಿ ಕೇಳ್ತಿದ್ರು. ಅಡ್ರೆಸ್ ಬರ್ಕೊಂಡ್ರು ಒಂದು ನೋಟ್ಬುಕ್ ನಾಗ ಅಡ್ರೆಸ್ ಬರ್ಕೊಂಡ್ರು ವಿನಯ್ ಮನೋಹರ್ ಅಂತ ಎಲ್ಲ ಬರ್ಕೊಂಡು. ಆಮೇಲೆ ನಾವು ಕಾಶಿಗೆ ಹೋದ್ವಿ, ಪ್ರಯಾಗಕ್ಕೆ ಹೋದ್ವಿ. ಪ್ರಯಾಗದಲ್ಲಿ 1 ದಿವಸ ಇದ್ದು ಕಾಶಿಗೆ ಹೋದ್ವಿ. ಕಾಶಿಯಲ್ಲಿ ಒಂದು 3-4 ದಿವಸ ಇದ್ದು ಹನುಮ ಜಯಂತಿ ದಿವಸನೇ ನಾವು ಅಲ್ಲಿಂದ ಏನ್ ಮಾಡಿದ್ವಿ ಅಂದ್ರೆ ಪಾಟ್ನಾಕ್ ಹೋದ್ವಿ ಟ್ರೈನ್ಲೆ. ಅದ್ಗುರದ ಅಲ್ಲಿಂದ ಪಾಟ್ನಾಕ್ ಹೋಗಿ ಪಾಟ್ನಾದಿಂದ ಬೀರ್ಗಂಜಿಗೆ ಟೆಂಪೋದಾಗ ಹೋದ್ವಿ. ಹೋಗಿ ಕೂಡಲೇ ಅಲ್ಲಿ ವಿನಯ್ ಮನೋಹರ್ ಮನೆಗೆ ಹೋಗ್ಬೇಕಾಗಿತ್ತು. ರಾಮ್ ಭಟ್ರಿಗೆ ಏನಂದ್ರೆ ರಾಮ್ ಭಟ್ರ ಅವ್ರು ಅಡ್ರೆಸ್ ಬರ್ಕೊಂಡಿದ್ದ ಅನ್ಕೊಂಡಿದ್ದೆ. ಅಯ್ಯೋ ಅದ್ ಅಲ್ಲೇ ಬಂದು ಮಾತು ಬಂದು ಬಿಟ್ಟಿದೆ. ಆ ಬೀರ್ಗಂಜದಾಗ ಏನ್ ಮಾಡುದು ಅಂದ ಕೂಡ ನಾ ಅಲ್ಲೇ ಮಾತು ಬಂದು ಬಿಟ್ರಿ ಅಂದ್ರು. ನೋಡ್ಬಿಡಪ್ಪ ಮತ್ತೆ ಏನ್ ಬಂದು ನೋಡೋಣ ಅಂತ ತಿಳ್ಕೊಂಡು ಒಂದು ಫುಟ್ಪಾತ್ ನಲ್ಲಿ ಕೂತಿದ್ವಿ. ನಾ ದೂರ ಹೋಗಿ ಕೂತು ಒಂದೊಂದ ನೆನಪು ಮಾಡ್ಕೊಳಕತ್ತೆ. ಅವ್ರಲ್ಲಿ ಕೂತ್ಕೊಂಡು ಹೇಳ್ತಿದ್ರು ಯಾವ ಶಬ್ದ ಮುಂಚೆ ಹೇಳಿದ್ರು ಆಮೇಲೆ ಏನ್ ಹೇಳಿದ್ರು ಬಂದು ಇದನ್ನ ತಿಳ್ಕೊಂಡು ಅಂದ್ಕೂಡ್ಲೇ ಅವ್ರ ಟೆಕ್ಸ್ಟೈಲ್ ಅಂದದ್ ನೆನಪಾದ್ರು. ಟೆಕ್ಸ್ಟೈಲ್ ಅಂದದ್ ನೆನಪಾದ್ರು ಯಾವ ಟೆಕ್ಸ್ಟೈಲ್ ನೆನಪಾಗಿಲ್ಲ. ನಾನು ಅಂತಕ್ಕಂತ ಒಂದು ದೊಡ್ಡ ಅರಬಿ ಅಂಗಡಿಯಾಗ ಹೋಗಿ ಅವ್ರನ್ನ ಕೇಳಿದ್ವಿ ಇಲ್ಲಿ ಇಲ್ಲಿ ಯಾವ್ಯಾವ ಟೆಕ್ಸ್ಟೈಲ್ ಅವರಿ ಅಂತ. ಯಾಕೆ ಕುಂಕುಮ ಸೆಟ್ ಟೆಕ್ಸ್ಟೈಲ್ ಮಹಾರಾಜಿ ಅಂತ ಬಹು ಟೆಕ್ಸ್ಟೈಲ್ ಕೊಯ್ದು ಕುಚ್ಚ ನಾಮ ಬತಾವ ಅನ್ನಪೂರ್ಣ ಟೆಕ್ಸ್ಟೈಲ್ ಬಸ್ ಹೋಗಿ ಅದ ಇರ್ತದ ನಾವು ಹೋಗ್ಬೇಕು. ಅದ್ರದ್ದು ಮತ್ತೆ ಎಲ್ಲದ ಅದು ಅದು ಭಾಳ ದೂರದಲ್ಲಿ ಅದ್ರಲ್ಲಿ ಆಫೀಸ್ ಅದ. ಮತ್ತೆ ಅಲ್ಲಿ ನಮ್ಗೆ ಆಫೀಸ್ ತೋರಿಸ್ತೀರಿ ಅಂದ್ರೆ ಅವ್ನು ಹುಡುಗನ್ ಪಟ್ಟು ಆಫೀಸ್ ಹೋಗಿ ಕೇಳಿದ್ವಿ. ಯಾಕಲ್ ವಿನಯ್ ಮನೋಹರ್ ಕಕ್ಕೆ ಹೈ ಓ ಹೈ ಅಭಿ ಅವನ ಗಾಂವ್ ಘರ್ ಗೈ. ಮತ್ತ ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋದ ಕೂಡ ಅವ್ರು ಅಡ್ಡಾಡಿಕ್ ಹೋಗಿದ್ರು ಗಂಧ ಹೆಂಡತಿ. ಅಲ್ಲೇ ಮಗ್ದಲ್ಲಿ ಅವ್ರ ಮನ್ಯಾಗ ಕೂತ್ವಿ. ಹ್ಮ್ ಸ್ವಲ್ಪ ಬಂದ ವಿನಯ್ ಮನೋಹರ್ ಬಂದ ಕೂಡಲೇ ಅವ್ರು ಬಹಳ ಸಂತೋಷ ಆದ್ವಿ. ಅವ್ರ ಮನ್ಯಾಗ ಒಂದು 3-4 ದಿವಸ ಇದ್ವಿ. ಅಲ್ಲಿಂದ ಇದಕ್ ಹೋಗಿದ್ವಿ ಜನಕ್ಕೂ ಹೋಗಿದ್ವಿ. ಈ ರೀತಿಯಾಗಿ ಅಲ್ಲಿ ಹೋದಾಗ ಅದು ಅರ್ಥಾತ್ ಏನು ಅನ್ನ ವಿವೇಕಾನಂದ ಕಡೆಗೆ ಹೇಳ ನಾವು ಹಿಂಗ ಅಕಸ್ಮಾತ್ ನೆನಪು ಮಾಡ್ಕೋತ ಹೋದ್ರೆ ಈ ನಾನು ನಿಮ್ಮ ಪಟ್ಟಣ ಕೇಳಿದೆ ನಿನ್ ರಾತ್ರಿ ಏನ್ ಊಟ ಮಾಡಿದ್ರಿ ಅಂತೇಳಿ ನಮ್ಗೆ ಒಂದ 5 ಸೆಕೆಂಡ್ ಹಿಡಿತು. ನಿನ್ ಮಧ್ಯದಾಗ ಏನ್ ಊಟ ಮಾಡಿದ್ರಿ ಅಂದ್ರೆ 7 ಸೆಕೆಂಡ್ ಹಿಡಿದು ಬಂದಿಲ್ಲ. ಮನೆ ಮಧ್ಯದಾಗ ಏನು ಊಟ ಮಾಡಿದ್ರಿ ಅಂದ್ಕೂಡ ಒಂದ್ 10-5 ನಿಮಿಷ ಹಿಡಿತು. ಹಂಗೇನದ ನಾವು ಅಕಸ್ಮಾತ್ ನಾವು ಮನಸ್ಸನ್ನು ಏಕಾಗ್ರ ಮಾಡಿ
ನಾವು ಒಳಗಿಂದ ನೆನಪು ಮಾಡ್ಕೋತ 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 ಹೋದ್ರೆ ಹಿಂದಿನ ಜನ್ಮದ ನೆನಪು ಸೈಟ್ ಮಾಡ್ಕೋತ, ಯಾಕಂದ್ರೆ ಅದು ಸೈಟ್ ಒಳಗಿದ್ದೇ ಇರ್ತದೆ ನಮ್ಗೆ. ಹಿಂದಿನ ಜನ್ಮದ್ದು ಆದ್ರೆ ಹಿಂದಿನ ಜನ್ಮದ್ದು ಎಲ್ಲ ನಮ್ಮೊಳಗಿರ್ತದೆ. ಅದ ಸೂಕ್ಷ್ಮ ಶರೀರ ತಗೊಂಡ ನಾವು ಈ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ವಿ. ಇದಕ್ಕೂ ಅಲ್ಪ ಇಲ್ಲಿ ಏನಂತಾರ ಅಂದ್ರೆ, ಸಂಪತ್ತಿ ಅಥವಾ ವಿಪತ್ತಿ ಹೇಗೆ ಇರಲಿಕ್ಕ ಅಧಿಕಾರ ಅಧಿಕಾರ ವೈಭವ ಸಾಮರ್ಥ್ಯ ಪ್ರಾಪ್ತವಾಗಲು ನಾನಾ ಪದಾರ್ಥ ಉತ್ಕಟ ಭಾಗ್ಯಶ್ರೀ ಅನುಭವಿಸುತ್ತಾ ನಾಮಸ್ಮರಣೆ ಬಿಡಬಾರದು ಅಂತ ಹೇಳ್ಕೊಂಡು, ಯಾವಾಗ ಯಾವ ಸಂದರ್ಭದೊಳಗೆ ಅದು ಬಿಡಲ್ಪಡ್ತದನೋ ಅವಾಗ ಬಿಡಬಾರದು ಅಂತ ಹೇಳಿ ಈ ಹೇಳ ಅಧಿಕಾರ ಹೆಂಗ್ ಮಜಾದ ಅಂತಂದ್ರ, ಅಕಸ್ಮಾತ್ ನಮ್ಗೇನಾದ್ರೂ ಯಾರಾದ್ರೂ ಸಾ ಒಂದು ನಿಮ್ಮ ಮನೆ ಒಂದ್ ಟ್ರಕ್ ಸಾಮಾನ್ ಕಳಿಸೀವಿ ಅಂತ, ಅಕಸ್ಮಾತ್ ಒಂದ್ ಟ್ರಕ್ ಸಾಮಾನ್ ಕಳಿಸಿದ ಅಂತ ತಿಳ್ಕೊಳ್ಳಿ. ಅದ್ರಾಗ ಎಲ್ಲ ಬಂದ ಬ್ಯಾಳಿ ಬೆಲ್ಲ ಅದು ಇದು ಮನೆಯೊಳಗೆ ಎಲ್ಲ ಬಂದ್ರು ಅಂದ್ರೆ ಆ ಸಾಮಾನ್ ಇಳಿಸೋಳು ಹೊತ್ತಾಗಿ ನಮ್ಗೆ ನಾಮಸ್ಮರಣೆ ಆಗ್ತಾ ಇದ್ರೆ ಲಾಸ್ಟ್ ಹೋಗಿ ಖುಷಿ ಆಗ್ತಿರ್ತದ. ಹೆಣ್ಣು ಮಕ್ಕಳು ಹೋಗಿ ಏನು ಕುಡಿಯಾಡ್ತಿರ್ತಾರ ಟ್ರಕ್ಗೆ ಎದಕ್ಕ ಮನೆಗೆ ನಮ್ ಬೆಳೆ ನೋಡಿದ ಅದಕ್ಕೆ ಹೇಳಿರ್ತೀನಿ. ಒಬ್ಬ ಮನ್ಯಾಗ ಏನದಂದ್ರ ಅವ್ರ ಮನ್ಯಾಗ ಗಣಪತಿ ಬಂದಿತ್ತು, ಆ ಗಣಪತಿ ಇಳಿಸಿಕೊಳ್ಳಿ ಕಟ್ಟಿದ್ರು. ನಾನು ಎಷ್ಟೋ ತಂಡ ನಿಂತು ನೋಡಿಕತ್ತಿದ್ದೆ ಎಲ್ಲಿ ಅಂತಂದ್ರೆ ಇದ್ರೊಳಗ ಭದ್ರಾವತಿಯೊಳಗ ನಾನು ವಾಕಿಂಗ್ ಮಾಡಿ ಕತ್ತಿದ್ದೆ. ಒಬ್ರು ಮನ್ಯಾಗ ಗಣಪತಿ ಬಂದಿದ್ದು ಅವ್ರು ಇಳಿಸಿಕೊಳ್ಳಿ ಕಟ್ಟಿದ್ರು. ಏಂತಿ ಮಕ್ಕಳು ಎಷ್ಟು ಖುಷಿ ಇದೆ ಅರ್ಥಾತ್ ಏನು ಅಂದ್ರೆ ಮಗನ ಮನ್ಯಾಗಿನವ್ರು ಅಕಸ್ಮಾತ್ ಆಗಿ ಒಂದು ಕಡ್ಡಿ ಪಟ್ಟಿ ತಂದು ಕೊಡ್ತಾ ನಮ್ಗೆ ಸೌಡಿ ಅಂತಾರೆ. ಈ ಪ್ರಪಂಚದ ಕೆಲಸ ಇತ್ತು ಅಂದ್ರೆ ಹೆಂಗ ಅದೇ ಒಳಗೆ ಉತ್ಸಾಹದಲ್ಲಿ ಏನ್ ಮಾಡ್ತಿರ್ತಾರ ಅವಾಗ ಅಂತಾದ ಏನ್ ನಾಮಸ್ಮರಣೆ ಏನಿದು. ಆದ್ರಿಂದ ಅಧಿಕಾರ ವೈಭವ ಸಾಮರ್ಥ್ಯ ಪ್ರಾಪ್ತವಾಗಲು ನಾನಾ ಪದಾರ್ಥ ಉತ್ಕಟ ಭಾಗ್ಯಶ್ರೀ ಅನುಭವಿಸುತ್ತ ನಾಮಸ್ಮರಣೆ ಬಿಡಬಾರದು. ಎಷ್ಟು ಸಾವಧಾನ ಮಾಡ್ತಾ ಇದ್ದಾರ ಇವೆಲ್ಲ ಸಾವಧಾನದ ಶಬ್ದಗಳು. ನಮ್ಮನ್ನ ನಾವು ಸಾವಧಾನ ಮಾಡ್ತಾ ಇದ್ದಾರೆ. ನಮ್ಮ ನಮ್ಮ ಪ್ರಾರಬ್ಧಾನುಸಾರವಾಗಿ ಅಧಿಕಾರ ಬಂತು, ವೈಭವ ಬಂತು, ಸಾಮರ್ಥ್ಯ ಬಂತು. ಅಕಸ್ಮಾತ್ ನಿಮ್ಗೆ ಬೆಂಗಳೂರಿಂದ ಫೋನ್ ಬಂತು ಅಂತ ತಿಳ್ಕೊಳ್ಳಿ. ನಿಮ್ಮನ್ನ ನಾವೇನ್ ಮಾಡಿವಿ ಅಂತಂದ್ರ ಮಿನಿಸ್ಟರ್ ಮಾಡಿವಿ ಅಂತ ತಿಳ್ಕೊಂಡು ಆದ್ರಿಂದ ನಿಮ್ ಮತ್ತೆ ನಾಳೆ ಎಲ್ಲೂನ ಏನದ ಇವತ್ತು ಸಾಯಂಕಾಲ ಫ್ಲೈಟ್ ಬಂದ್ಬಿಡ್ರಿ, ನಾನು ನೀವೇನದ ಅಧಿಕಾರ ತಗೋಬೇಕು ಅಂತಂದ್ರೆ ಅವಾಗ ನಮ್ಗೆ ಜಪ ಮಾಡ್ಕೊಂಡು ಕೂಡ್ಲಿಕ್ಕೆ ಆಗ್ತದೆ ಏನ್ರಿ. ಏನ್ ಆನಂದ, ಏನ್ ಖುಷಿ. ನಾವು ಇವತ್ತೇನದ ಅಲ್ಲಿ ಹೋಗಿ ಗೃಹಮಂತ್ರಿ ಆಗವರಿದ್ದೀವಿ, ಅರ್ಥಾತ್ ಏನಂದ್ರೆ ಹೋಮ್ ಮಿನಿಸ್ಟರ್ ಆಗವರಿದ್ದೀವಿ ಅಂತ ಮುರ್ತುಂಬ ಸಂಗ್ರಹ ಹೊಡಿದೇನು, ಮಂದಿ ಬರುವುದೇನು, ಹೋಗುವುದೇನು, ಹೊರಗ ಮಾದಿ ಹಾಕುವುದೇನು, ವೈಭವ ಏನು. ಮೊದಲು ಅವದಶೆ, ಅನಂತರ ಉತ್ತಮ ದಶೆ. ಮಹದಶೆ ನಂತರ ಅವದಶೆ ಅಥವಾ ಒದಗಿ ಬರಲಿ ಯಾವುದೇ ದಶೆ ನಾಮ ಬಿಡಬಾರದು. ಸಮರ್ಥರಿಗೆ ಮನಿ ಮಾರು ಬಿಟ್ಟು, ಮದುವೆ ಮಾಡ್ಕೊಳ್ಳೋದು ಬಿಟ್ಟು, ಚೆನ್ನಾಗಿ ಪ್ರಪಂಚ ಮಾಡೋದು ಬಿಟ್ಟು, ಆ ಲಂಗೋಟಿ ಹಚ್ಕೊಂಡು ಗುಡ್ಡ ಗುಡ್ಡ ಅಂತ ಹೇಳ್ಕೊತ ಇಷ್ಟೆಲ್ಲ ಬರದು. ನಮ್ಗೆ ಏನ್ ಅವಶ್ಯಕತೆ ಇದ್ರೆ ಅವ್ರು ನಮ್ಮನ್ನು ನಮ್ಗೆ ಇಷ್ಟು ಸಾವಧಾನ ಮಾಡ್ಲಿಕ್ಕಾಗಿ. ಪಾಪ ಎಷ್ಟು ಕಳಕಳಿಯಿಂದ ಹೇಳ್ತಾರ ನೋಡಿ, ನಮ್ ಜೀವನದಲ್ಲಿ ನಮ್ಗ ಕಲ್ಪನಾ ಮಾಡ್ಲಿಕ್ಕೆ ಬರಂಗಿಲ್ಲ. ಅಷ್ಟೊಂದು ನಮ್ ಜೀವನದಲ್ಲಿ ಒದಗಿ ಬರ್ತಕ್ಕಂತ ಪರಿಸ್ಥಿತಿಗಳ ಬಗ್ಗೆ ಕಲ್ಪನಾ ಕೊಟ್ಟು ಇಂತಿಂತ ಪ್ರಸಂಗ ಬರಬಹುದು, ಆದ್ರಿಂದ ನೀವೇನ್ ಮಾಡಬಾರ್ದು ಅಂದ್ರೆ ಅಂತ ಪ್ರಸಂಗ ಬಂದಾಗೂ ನೀವು ನಾಮಸ್ಮರಣೆ ಬಿಡಬೇಡ್ರಿ ಅನ್ನೋದನ್ನ ಹೇಳೋದಕ್ಕಾಗಿ ಅವ್ರು ಎಷ್ಟ್ ನಮ್ ಬಗ್ಗೆ ಸದ್ಭಾವನ ಅದ ನೋಡ್ರಿ ಅಂದ್ರೆ ಹೋದ್ರೆ ಮೊದಲು ಅವದಶೆ ಅಂದ್ರೆ ಕೆಟ್ಟ ದಶೆ. ಮೊದಲು ಬಹಳ ಬಡತನ ಇತ್ತು, ಬಹಳ ಕೆಟ್ಟ ಅವಸ್ಥೆ ಅಂದ್ರೆ ಬಹಳ ಬಡತನ ಇತ್ತು, ಮನೆಯೊಳಗೆ ಯಾವುದೋ ರೀತಿ ಅನುಕೂಲ ಇದ್ದಿದ್ದೆಲ್ಲ ಉಪವಾಸ ಬೀಳ್ತಿದ್ವಿ. ಅದೆಲ್ಲ ಏನು ಅಂದ್ರೆ ಅವದಶೆ, ಮೈ ತುಂಬ ಹಾಕೋಬೇಕು, ಒಂದು ಬಟ್ಟೆ ಇರ್ತಿದ್ದಿಲ್ಲ. ಇನ್ನು ಯಾರೊಬ್ರು ಒಬ್ಬ ಮನುಷ್ಯ ಮಂಟಿ ತರಿಸ್ಕೊಂಡ್ರ ಮೇಲೆ ಬೈಕ್ ಮೇಲೆ ನಮ್ಮನ್ನು ನೋಡಿದ್ಕೊಳ್ಳ ಅರ್ಥಾತ್ ಏನು ಅಂದ್ರೆ ಇದ್ರದ್ದು ನಾನು ನಡ್ಕೋತ ಮಾಡ್ತಿದ್ದ ಆ ಹೇಳಿದ ಮೇಲೆ ನೇವಿಂದ್ರು ಪರಿಕಾಲ ಹೋಗಿ ನಮಸ್ಕಾರ ಮಾಡಿದ. ಅವನ್ ಬೆನ್ ಮೇಲೆ ಬದಿಯನ್ನು ಹರಿದ್ದು ಅದನ್ನ ನೋಡಿದ್ರೆ ನಮ್ಗೆ ಕರೆ ಅಂದ್ರು ಅನಿಸ್ತಿಲ್ಲ. ಪಾಪ ಎಂಥ ಪರಿಸ್ಥಿತಿಯೊಳಗೆ ಜನ ಇರ್ತಾರ ಅಂತ ಅನಿಸ್ತು. ಹೆಂಗೋ ಹಂಗ ಏನದ ಅಂದ್ರ ಭಗವನ್ ಮಹಾರಾಜ್ ಅನುಗ್ರಹ ಮಹಾರಾಜ್ ನಮ್ಮನ್ನ ಎಲ್ಲಾ ದೃಷ್ಟಿಯಿಂದಲೂ ಸುಖವಾಗಿ ಇರ್ತಾರ.
ಆದ್ರೆ ಇವರು ವಿಶ್ವಕ್ಕಾಗಿ ಹೇಳಿ ಜಗತ್ತಿಗಾಗಿ ಹೇಳಿಕತ್ತಾರ. ಏನು ಅಂದ್ರ ಇಡೀ ಪ್ರಪಂಚಕ್ಕಾಗಿ ಇವರು ಏನ್ ಹೇಳಿಕತ್ತಾರ ಅಂದ್ರ ಮೊದಲು ಅವದಶೆ ದಶ ಅಂದ್ರ ಅವಸ್ಥ, ಮಹದಶೆ ನಂತರ ಅವದಶೆ. ಮಹದಶೆ ಅಂದ್ರ ಉತ್ತಮ ಅವಸ್ಥ. ನಾಮದಿಂದ ಸಂಕಟ ಹರಣ, ನಾಮದಿಂದ ವಿಘ್ನ ನಿವಾರಣ, ನಾಮದಿಂದ ಉತ್ತಮ ಸ್ಥಾನ ಪ್ರಾಪ್ತವಾಗುವುದು. ನಮ್ಮ ಸುತ್ತಮುತ್ತಲು ಮನೆಯ ಸುತ್ತಮುತ್ತಲು ಇರುವ ಜನ ಹೇಳಿದ ನೀವು ನಂಬೇಡ. ತಾವು ನಾವು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ನಂಬೇಡ. ಅಲ್ರಿ ಸಮರ್ಥರು ಯಾರು 12 ವರ್ಷ ನಾಮಸ್ಮರಣೆ ಮಾಡಿ ನಾಮದ ಸಾಮರ್ಥ್ಯ ಏನು, ಅದರ ಮಹತ್ವ ಏನು, ಅದರ ವೈಶಿಷ್ಟ್ಯ ಏನು, ಅದರ ಗಾಂಭೀರ್ಯ ಏನು, ಅದರಿಂದ ಪ್ರಾಪ್ತವಾಗ್ತಕ್ಕಂತ ಒಂದು ಸುಖ ಏನು, ಅನುಕೂಲತೆ ಏನು, ಹಿತ ಏನು ಅನ್ನೋದನ್ನ ಪ್ರತ್ಯಕ್ಷವಾಗಿ ಅವ್ರು ತಮ್ಮ ಜೀವನದಲ್ಲಿ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವು ಇಷ್ಟೊಂದು ಕಳಕಳಿಯಿಂದ ಹೇಳಿಕತ್ತಾರಂದ್ರೆ ಇದ್ರ ಬಗ್ಗೆ ನಮ್ಗೆ ಈ ವಿಶ್ವಾಸ ಅನ್ನಿಸ್ಬೋದು. ನಮ್ಗೆ ಅನಿಸ್ತದೆ ಅಡ್ಡಿ ಇಲ್ಲ, ಹೌದು ಕಷ್ಟದಲ್ಲಿ ಬರೋಬ್ಬರಿ ಅದರಿ ಅನಿಸಿದ್ರೆ ಏನೂ ಉಪಯೋಗ ಇಲ್ಲ. ನೀವು ಅದನ್ನು ಮಾಡದೇ ಇದ್ರೆ ನಮ್ಮ ಜೀವನದೊಳಗೆ ನಾವು ಅದನ್ನ ಅಳವಡಿಸಿಕೊಳ್ಳದೆ ಇದ್ರೆ ಬರೀ ನಾವೇನ್ ಮಾಡಿದ್ವಿ ಕೇಳಿದ್ವಿ ಕೊಟ್ಟರಿ ಸಮರ್ಥ ಆರಿಸ್ಬೋದು. ಪ್ರವಚನ ಹೆಂಗ ಏ ಪ್ರವಚನ ಅದ್ಭುತ ಆಗ್ತದೆ ಮುಂದೆ ನಿಮ್ಗೆ ಏನಾಗ್ತದ ಏನೇನೂ ಇಲ್ಲ ಅನ್ನು ಹಂಗ ಆಗ್ಬಾರ್ದು. ನಾಮದಿಂದ ಏನೇನು ಆಗ್ತ ಹೇಳಿ ಅದ್ ನೋಡ್ರಿ. ನಾಮದಿಂದ ಉತ್ತಮ ಸ್ಥಾನ ಅಂದ ಕೂಡಲೇ ಒಮ್ಮೆ ನಮ್ ಬಹಳ ಶ್ರೀಮಂತಿಕೆ ಬರ್ತದ, ಜನರು ಮಾನ ಮರ್ಯಾದೆ ಮಾಡ್ತಾರ ಅಂತ ತಿಳ್ಕೋಬಾರ್ದು. ಉತ್ತಮ ಸ್ಥಾನ ಅಂದ್ರೆ ಸತ್ಪುರುಷರ ದೃಷ್ಟಿಯಿಂದ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ತಮ ಸ್ಥಾನ ಪ್ರಾಪ್ತ ಆಗ್ತದೆ ಅಂದ್ರೆ ನಮ್ಮ ಕುಟುಂಬದವ್ರು ಎಲ್ಲರಿಗೂ ಮನೆಯೊಳಗೆ ಏನಾಗ್ತದೆ ಅಂದ್ರೆ ಶಾಂತಿ ಸಮಾಧಾನ ಆಗ್ತದೆ. ಮನೆಯೊಳಗೆ ಎಲ್ಲರಿಗೂ ನಮ್ಗೆ ಏನಾಗ್ತದೆ ಶಾಂತಿ ಸಮಾಧಾನ ಆಗ್ತದ. ಮನೆಯಾಗಿದ್ದವ್ರಿಗೆ ಎಲ್ಲರಿಗೂ ಸಾಮರಸ್ಯ ಭಾವ, ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆಫ್ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ ಅನ್ನೋ ಮನೆಯೊಳಗ ಒಂದು ಸಾಮರಸ್ಯ ಭಾವ ಅನ್ನೋದೇನು ಸಾಮಾನ್ಯ ಉತ್ತಮ ಅವಸ್ಥಾ ಇದೆ. ಬಹಳ ದೊಡ್ಡ ಉತ್ತಮ ಅವಸ್ಥಾ. ಮಹಾರಾಜ ಹೇಳಿದ್ರು ಬಟ್ಟಿ ಬಟ್ಟಿ ಬಟ್ಟಿಗೆ ಬಟ್ಟಿಗೆ ಇರ್ಲಿಕ್ಕೆ ಸಾಕಾಗುವಷ್ಟಿದ್ರೆ ಅವನು ಶ್ರೀಮಂತ ಅಂತ ತಿಳ್ಕೋಬೇಕು ಅಂತ. ಅವನೇನ್ ಬಡವ ಅಲ್ಲ, ನಮ್ಮ ಬಟ್ಟಿಗೆ ಬಟ್ಟಿಗೆ ಮತ್ತು ಇರ್ಲಿಕ್ಕೆ ನಮ್ಗೆ ಏನ್ ಕಡಿಮೆ ಇಲ್ಲ ಅನ್ನೋ ಅಮ್ಮ ದೊಡ್ಡ ಶ್ರೀಮಂತ ಇದ್ದಂಗನೆ. ಇನ್ನು ಇದ್ದಾನಪ್ಪ ಅಂತ ತಿಳ್ಕೊಂಡು ಒಬ್ಬ ಕೋಟ್ಯಾಧೀಶ ಲಕ್ಷಾಧೀಶ ಇದ್ದ ಅವ್ನು ಶ್ರೀಮಂತಿಗೆ ಎದನ್ ಮೇಲೆ ಅಳಿಬೇಕು ನಾವು ಅಂದ್ರೆ ಅವನೇನ್ ಪಾಸ್ಬುಕ್ ನೋಡಿ ಅತ್ತಾತೇನೋ ಹೇಳಿ ಶ್ರೀಮಂತ ಇದ್ದಾನ ಕಲಿಯಂಗಿಲ್ಲ. ಅವ್ ಎಷ್ಟು ಅನ್ನದಾನ ಮಾಡ್ತಾನ ಅನ್ನೋದ್ರ ಮೇಲೆ ನಾವು ಶ್ರೀಮಂತಿ ಕೇಳಿ. ಅವ್ ಎಷ್ಟು ದಾನ ಧರ್ಮ ಮಾಡ್ತಾನ, ಎಷ್ಟು ಅನ್ನದಾನ ಮಾಡ್ತಾನೆ, ಎಷ್ಟು ಬಡಬಗ್ಗರ ಬಗ್ಗೆ ಅವನಿಗೆ ಅನುಕಂಪದ ಭಾವನಾ ಅದ, ಸುತ್ತಮುತ್ತಲ ಇರ್ತಕ್ಕಂಥವ್ರು ಸುಖಿಯಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ತನ್ನೊಳಗೆ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದ ಅಂದ್ರೆ ಅವ್ ಶ್ರೀಮಂತ. ಕೋಟಿಗಟ್ಟಲೆ ಬ್ಯಾಂಕ್ನಾಗ ಹೋಗುದು, ತಾನು ದರಿದ್ರ ಜೊತೆ ಇದ್ದು ಸುತ್ತಮುತ್ತಲ ಇದ್ದವ್ರಿಗೂ ಲಕ್ಷ ಇಲ್ಲವಿದ್ದೆ ಇಲ್ಲವಿದ್ದ ಅಂದ್ರೆ ಅವೇನು ಶ್ರೀಮಂತ ಅಲ್ಲ, ದಟ್ಟ ದರಿದ್ರ ಅಂತ. ಭೂತ ಪಿಶಾಚ ಕಾಡವು, ಬ್ರಹ್ಮ ರಾಕ್ಷಸ ಬ್ರಹ್ಮ ಪಿಶಾಚವು, ಮಂತ್ರಛಲ ನಾನಾ ದುಃಖವು, ನಾಮ ನಿಷ್ಠೆಯಿಂದ ನೋಡಿ ಇದು ದೃಶ್ಯವಾಗಿಂದೆಲ್ಲ ಆಗ್ತದೆ. ತನಕ ಮೊದಲೇ ಹೋಗಿದ್ದ ಇದ್ದಂತ ಏನ್ ಹೇಳಿದ್ರೆ ದೃಶ್ಯವಾಗಿನ ಅನುಕೂಲತೆ ಬಗ್ಗೆ ಹೇಳಿದ್ರು. ಇನ್ನು ಅದೃಶ್ಯವಾಗಿನ ಒಂದೇನ್ ನಮ್ಗೆ ತ್ರಾಸ ಇರ್ತಾವಲ್ಲ ಅವು ಸಹಿತ ಏನಾದ್ರೂ ರಾಮಸ್ಮರಣೆಯಿಂದ ದೂರ ಆಗ್ತವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭೂತ ಪಿಶಾಚ ಈ ಬ್ರಾಹ್ಮಣ ಪಿಶಾಚಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಒಬ್ಬ ಅಗದಿ ಏನಪ್ಪ ಅಂದ್ರೆ ಶುಚಿರ್ಭೂತ ಬ್ರಾಹ್ಮಣ ಇದ್ದ ಅವನಿಗೆ ವಾಸನಾ ಭಯಂಕರ ಶುಚಿರ್ಭೂತ ಇದ್ದಾನ ತನ್ನ ಸ್ನಾನ ಸಂಧ್ಯಾ ವಂದನೆ ಮಾಡಿಕೊಂಡಿರ್ತಕ್ಕಂಥ ಇದ್ದಾನ ಆದ್ರೆ ಕೆಟ್ಟ ಕೆಟ್ಟ ವಾಸನಾ ಅವ ಅವನ್ ಪಿಶಾಚ ಅವನಿಗೆ ಬ್ರಾಹ್ಮಣ ಪಿಶಾಚಿ ಅಂತ. ಇನ್ನು ಬ್ರಹ್ಮ ರಾಕ್ಷಸ ಪಿಶಾಚಿಗಳಿರ್ತಾರ ನೋಡ್ರಿ
ಆ ಬ್ರಹ್ಮ ರಾಕ್ಷಸರು ಬ್ರಹ್ಮ ರಾಕ್ಷಸ ಪಿಶಾಚಿಗಳು ಏನು ಅಂದ್ರ ಅವ್ನು ಘನಾಂತ ಅಭ್ಯಾಸ ಮಾಡಿದಾನಿದ್ದಾನೆ, ವೇದಾಧ್ಯಯನ ಮಾಡಿದಾನಿದ್ದಾನೆ, ತಿಳಿದಿಲ್ಲ. ಆದ್ರೆ ಅವನಿಗೂ ಸಹಿತ 108 ವಾಸನಾ ಕೆಟ್ಟ ವಾಸನೆಗಳು ಅಂತಂದ್ರೆ ಅವನೇನ್ ಒಂದು ವೇಳೆ ಪಿಶಾಚಿ ಆದ ಅಂದ್ರೆ ಅವ್ನು ಬ್ರಹ್ಮ ರಾಕ್ಷಸ ಪಿಶಾಚಿ ಆಗ್ತಾನೆ ಅಂತ ಹೇಳ್ತಾರೆ. ಈ ಭೂತ ಪಿಶಾಚಿ ಕಾಟ ಬ್ರಹ್ಮ ರಾಕ್ಷಸ ಬ್ರಾಹ್ಮಣ ಪಿಶಾಚಿ ಮಂತ್ರಛಲ, ಮಂತ್ರಛಲ ಅಂದ್ರೆ ಕೆಲವರು ಮಂತ್ರದಿಂದ ನಮ್ಗೆ ತ್ರಾಸ ಕೊಡ್ತಿರ್ತಾರೆ, ಅನೇಕ ಮಂತ್ರ ತಂತ್ರ ಮಾಡಿ ನಮಗೆ ತ್ರಾಸ ಕೊಡ್ತಿರ್ತಾರೆ. ಅದು ಸಹಿತ ನಾಮನಿಷ್ಠೆಯಿಂದ ನಶಿಸುವವು, ನಾಮನಿಷ್ಠಾದಿಂದ ಅವು ನಾಶ ಆಗ್ತವೆ. ನಾಮದಿಂದ ವಿಷಬಾಧೆ ದೂರವಾಗುವವು, ನಾಮದಿಂದ ಮಾಟ ಮದ್ದು ನಾಶವಾಗುವವು, ಸದ್ಗತಿ ಹೊಂದುವುದು ಜೀವವು, ನಾಮದಿಂದ ಅಂತಕಾಲದಲ್ಲಿ ಸಮಸ್ತರು ಹೇಳಿದ್ರೊಳಗೆ ನಮ್ಗೇನಾದ್ರೂ ಸಂಶಯ ಬಂದ್ರೆ ನಮ್ಮಂತ ಮೂರ್ಖ ಯಾರು ಅಲ್ಲ, ಸಮಸ್ತರು ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯದ. ಆದ್ರೆ ನಮ್ಮಲ್ಲಿ ಅಂತ ಒಂದೇನಿಲ್ಲ ಅಂದ್ರೆ ಸಾಧನೆ ಮಾಡೋ ಪ್ರವೃತ್ತಿ ಇಲ್ಲ. ಸಾಧನೆ ಮಾಡಿ ಅದನ್ನ ನಾವು ಪಡ್ಕೋಬೇಕು ಅಥವಾ ಹೊಂದಬೇಕು, ಅದನ್ನ ನಾವು ನೋಡ್ಬೇಕು ಅನುಭವಿಸ್ಬೇಕು ಅಂದ್ರೆ ಆಯುರ್ವೇದದ ಬಗ್ಗೆ ಅಥವಾ ಈ ಆಯುರ್ವೇದದ ಮಾತ್ರೆ ಅಥವಾ ಯಾವುದೋ ಒಂದು ಔಷಧದ ಬಗ್ಗೆ ದೊಡ್ಡ ಪ್ರವಚನ ಮಾಡಿದ್ರು ಸಹಿತ ಅದರ ಪರಿಣಾಮ ಏನಾಗ್ತದೆ ಅನ್ನೋದು ನಮ್ಗೆ ಗೊತ್ತಾಗುವುದಿಲ್ಲ. ಅದನ್ನ ನಾವು ಪ್ರತ್ಯಕ್ಷ ಸೇವನೆ ಮಾಡಿದಾಗನೆ ಅದ್ರ ನಮ್ಗೆ ಹೆಂಗ್ ಪರಿಣಾಮ ಗೊತ್ತಾಗ್ತದನೋ, ಹಾಗೆ ನಾಮಸ್ಮರಣೆ ಮಾಡಿದ್ರೇ ಇವೆಲ್ಲ ನಮ್ಮ ಅನುಭವ ಬರ್ತಾವ. ಬಾಲ್ಯದಲ್ಲಿ ತಾರುಣ್ಯದಲ್ಲಿ ದಶಣಕಾಲ ವಾರ್ಧಕ್ಯದಲ್ಲಿ ಸರ್ವಕಾಲ ಅಂತಕಾಲದಲ್ಲಿ ನಾಮಸ್ಮರಣೆ ಇರಬೇಕು. ಎಲ್ಲಾ ಅವಸ್ಥ ಕಾಲದಲ್ಲಿನೂ ನಾಮಸ್ಮರಣೆ ಇರಬೇಕು, ಬಾಲ್ಯದಲ್ಲಿ ಇರಬೇಕು. ಬಾಲಮನ್ಸೆ ಹರಿ ಭಜೆ ಜಗಮೇ ರಹೇ ಉದಾಸ್ ತೀರಥ ಆಶಾ ಗರತ ಹಣೆ ಕವಾವೇ ಹರಿದ. ಬಾಲ್ಯದಿಂದನೂ ಸಣ್ಣವಿದ್ದಾಗಿಂದನೂ ಯಾವುದೋ ಅರ್ಥಾತ್ ಏನು ಅಂದ್ರೆ ಯಾರಿಗೋ ಅನಿಸ್ತೇ ಏನು ಅಂದ್ರೆ ನಮ್ಮ ಹುಡುಗನ ಅರ್ಥಾತ್ ಎಲ್ ಕೆ ಜಿ ಯು ಕೆ ಜಿ ಈ ಶಾಲಿ ಪಾಲಿ ಹಾಕಲ್ದನೆ ಅರ್ಥಾತ್ ಇವನ್ಗೇನ್ಪ ಅಂತಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಹಚ್ಚಬೇಕು. ಮನ್ಯಾಗ ಇಟ್ಕೊಂಡನೆ ನೀನ್ ಬಾಕಿ ಏನ್ ಮಾಡ್ಬೇಕ, ದಿನ 13,000 ಜಪ ಮಾಡು, ಅರ್ಥಾತ್ ಏನು ಅಂದ್ರೆ ಶಕ್ತಿಯಿಂದ ಭಜನೆ ಮಾಡು, ನಾಮಸ್ಮರಣೆ ಮಾಡು, ಅರ್ಥಾತ್ ಮುಂದೆ ಏನಾದ್ರೂ ದಾಸಬಹುದ ಜ್ಞಾನೇಶ್ವರಿ ಓದ್ಕೋತಿರು, ನೀ ಆರಾಮ ಮನೆಯೊಳಗೆ ಅರ್ಥಾತ್ ಇಷ್ಟು ಮಾಡ್ಕೊಂಡಿರು ಸಾಕು ಅಂತ ಯಾವ್ದರೇ ಯಾವ ತಮ್ಮ ಮಕ್ಕಳಿಗೆ ಹೇಳೋ ಬುದ್ಧಿ ತಂದೆ ತಾಯಿ ಬಂದರೆ ಅವ್ರ ಮಕ್ಕಳದು ಭಾಗ್ಯ ತೆಗಿತು, ಅವ್ರ ಹೂವ ಅಪ್ಪಂದು ಭಾಗ್ಯ ತೆಗಿತು. ಬಾಲ ಪನ್ಸೆ ಹರಿ ಭಜೆ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀ ಚ ತೇನ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀ ಚ ತೇನ. ಅನಂತ ಸಚ್ಚಿತ್ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣ್ಯಶ್ಚ ಚೇತಃ. ಕುಲಂ ಪವಿತ್ರಂ ಅವ್ರ ಕುಲ ಪವಿತ್ರ, ಜನನೀ ಕೃತಾರ್ಥ ಅವ್ರ ತಾಯಿ ಕೃತಾರ್ಥ ಅನಿಸೋದ. 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸರುಗಿ ಬೆಳೆಸಿರ್ತಕ್ಕಂತ ತಾಯಿ ಕೃತಾರ್ಥ ಅನಿಸುತ್ತ. ಏನು ಧನ್ಯಾದಿ ತಾಯಿ ನೀನು, ಇಂಥ ಮಗನ ಹರಿದು ಧನ್ಯಾದಿ ಅಂತ ಅನಿಸುವಾಗ. ಕುಲಂ ಪವಿತ್ರಂ ನಿಮ್ಗೆ 7 ತಲೆಮಾರಿನ ಕುಲ ಉದ್ಧಾರ ಆಯ್ತು ಅಂತ. ಕುಲಂ ಪವಿತ್ರಂ ಜನನಿ ಕೃತಾರ್ಥ ವಸುಂಧರಾ ಪುಣ್ಯ ವತೀಚತೆ. ಅವನು ಹುಟ್ಟಿ ಬೆಳೆದಿರೋ ಭೂಮಿ, ಅಡ್ಡಾಡಿರೋ ಭೂಮಿ, ಆ ಊರು ಅರ್ಥಾತ್ ಏನು ಅಂದ್ರೆ ಒಂದ್ಸಲ ಗುರುದೇವ್ ರಾಮದೇವರು ಇದಕ್ ಹೋಗಿದ್ರು ಎಲ್ಲೇ ಅರ್ಥಾತ್ ಅವ್ರ ಗುರುಗಳು ಔಷಧ ಉಮದಿಕರು ಉಮದಿ ಹೋಗಿದ್ರು. ಉಮದಿ ಹೋದಾಗ ಅಲ್ಲಿ ಉಮದಿ ಅವರು ಅವ್ರಿಗೆಲ್ಲ ತೋರ್ಸೋಕೆ ಅಡ್ಡಾಡಿ ಕಟ್ಟಿದ್ರು. ಇಲ್ಲಿ ಮಹಾರಾಜರು ಹುಟ್ಟು ಕೂಡ್ತಿದ್ರು ಅಂದ್ರೆ ಔಷಧ ಮಹಾರಾಜರು ಹುಟ್ಟು ಕೂಡ್ತಿದ್ರು, ಇಲ್ಲಿ ಮಲ್ಕೋತಿದ್ರು, ಇಲ್ಲಿ ಲಘುಶಂಕ ಮಾಡ್ತಿದ್ರು ಅಂತ ತೋರಿಸಿದ್ರು. ಅವಾಗಿನ ಇವಾಗಿನ ಜೊತೆಯನ್ನ ಬರ್ತದಾಗ ಹೋಗಿ ಈಗ ಬಗಲ ಹಾಕೊಂಡು ಈಗ ನಾವು ಸಹಿತ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ಬಸ್ಲಿ ಬಾಗಿ ಬಿದ್ದಿದ್ದೇ ಇಲ್ಲ. ಎಲ್ಲರೂ ಸ್ನಾನ ಮಾಡುದು ಒಪ್ಪಂದ ಬರ್ತದಾಗನೆ ನಾವು ಲಘುಶಂಕಿ ಹೋಗುದು ಸಹಿತ ಅಲ್ಲ ಅದ್ರಾಗನೆ. ಅರ್ಥಾತ್ ಏನು ಅಂದ್ರೆ ಹೆಂಗೋ ಹಂಗೆ ಒಂದ್ ಕಡೆಗೆ ಎಲ್ಲೋ ಲಘುಶಂಕಾಗಿ ಹೋಗ್ತಿದ್ರು ಅವರು. ಆ ಜಗ ತೋರಿಸಿದ ಕೂಡಲೇ ಗುರುದೇವ್ ರಾಮದೇವರ ಕರ್ಪುರ ಹಚ್ಚಿ ಆರ್ತಿ ಅಂತ. ಅರ್ಥಾತ್ ಏನು ಅಂದ್ರೆ ಸದ್ಗುರುಗಳು ಅಡ್ಡಾಡಿದ ನೆಲ ಕೂತಿರೋ ಭೂಮಿ ಅಂತ ಅಡ್ಡಾಡಿರೋ ಭೂಮಿ ಕೂತಿರೋ ಜಗ
ಅವ್ರು ಮಾಡಿದ ಸ್ನಾನ ಮಾಡಿರೋ ಭಕ್ತದ ಅವ್ರ ಲಘುಶಂಕೆ ಮಾಡಿರ್ತಕ್ಕಂತಹದ್ದು ಅಷ್ಟೇ ನಾವು ದೂರ ಹೋಗ್ಬೇಕು. ಬ್ರಹ್ಮಾನಂದ ಮಹಾರಾಜರು ಮಹಾರಾಜರು ವೆಳದಡಿಗೆ ಬಂದಾಗ ಅಕ್ಷರಶಃ ಸದಾ ಒಂದೇನು ನಾಲ್ಕು ಕಡೆಗೆ ಒಂದು ತಟ್ಟು ಕಟ್ಟಿ ಒಂದು ಶೌಚ ಕೂಪ್ ಮಾಡಿದ್ರು ಮಹಾರಾಜರ ಸಲುವಾಗಿ. ಒಳಗ ಒಂದ್ ಎರಡು ಕಲ್ಲು ಇಟ್ಟು ಅದನ್ನ ಕೂಡ್ಲಿಕ್ಕೆ ಬರುವ ಹಂಗ. ಆದ್ರೆ ಮಹಾರಾಜರು ಮೊದಲನೇ ದಿವಸ ಬೆಳಿಗ್ಗೆ ರಾತ್ರಿ ಬಂದ್ರು, ಮರುದಿವಸ ಮುಂಜಾನೆ ಬೆಳಿಗ್ಗೆ ಶೌಚಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರ ಬಾಗಲದಿಂದ ಹಿಡ್ಕೊಂಡು ಆ ಶೌಚ ಕೂಪ ತನಕಾನು ಗೋಮೈಲಿ ಸಾರಿಸಿ ಅಂತ ಏನು ಒಂದು ಆಕಳ ಸಗಣಿಲಿ ಸಾರಿಸಿ ರಂಗೋಲಿ ಹಾಕಿ ಒಬ್ರು ಕೈಯಾಗ ಏನ್ ಮಾಡಿದ್ರು ಅವ್ರಿಗೆ ತೊಳ್ಕೊಳಿಕ್ಕೆ ಅಂತ ತಿಳ್ಕೊಂಡು ತಂಬಿ ಕೊಟ್ಟು ಕಳಿಸಿದ್ರ ಅದ್ರಾಗ ಕೇಶರ ಹಾಕಿರೋ ಗಂಗಾ ಜಲ ಕೊಟ್ಟು ಕಳಿಸಿ. ಅರ್ಥಾತ್ ಏನು ಅಂದ್ರೆ ಅವ್ರು ಅಡ್ಡಾಡಿರೋ ಜಲ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯ ವತೀಚತೇನ ಅನಂತ ಸತ್ಯತ್ ಸಾಗರೇಶ್ನ ಲೀನಂ ಪರೇ. ಯಾರ ಮನಸ್ಸು ಅಖಂಡವಾಗಿ ಆ ಅನಂತವಾಗಿರ್ತಕ್ಕಂತ ಸಚ್ಚಿದಾನಂದ ಸಾಗರದಲ್ಲಿ ಯಾರ ಮನಸ್ಸು ಮುಣಿಮುಣಿ ಹೇಳ್ತದ ಅಂತವ್ರು ಕುಲ ಪವಿತ್ರ ಜನನೀ ಕೃತಾರ್ಥ ವಸುಂಧರ ಪುಣ್ಯವತಿ. ನಮ್ಗೇನ್ ನಾವೇನಂತೀವಿ ಅಂದ್ರೆ ಏನ್ ಕಲಿಬಾರದು ಮಾಡಬಾರದು ಅನ್ನೋದಿಲ್ಲ. ಆದ್ರೆ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸಂಸ್ಕೃತಿಯಲ್ಲಿ ಯಾವ ಜೀವನವನ್ನು ನಾವು ಪರಮೋಚ್ಚ ದಿವ್ಯ ಜೀವನ ಅಂತ ಕರಿತೀವಿ, ಪರಮೋಚ್ಚ ವ್ಯಾಲ್ಯೂ ಅಂತ ಸುಪ್ರೀಂ ವ್ಯಾಲ್ಯೂ ಅರ್ಥಾತ್ ಏನು ಅಂದ್ರೆ ಆತ್ಮಜ್ಞಾನವನ್ನು ಹೊಂದಿರ್ತಕ್ಕಂತ ಜೀವನ ಏನದ್ರನು ಅದನ್ನ ಯಾರಿಗೂ ಹೋಲಿಸ್ಲಿಕ್ಕೆ ಶಕ್ಯಿಲ್ಲ ಅಂತ. ರಾಜ ಮಹಾರಾಜರಿಗೂ ಅದನ್ನ ಹೋಲಿಸ್ಲಿಕ್ಕೆ ಶಕ್ಯಿಲ್ಲ ಆತ್ಮಜ್ಞಾನಿಯ ಒಂದು ಜೀವನವನ್ನ. ಆದ್ದರಿಂದ ಅಂತ ಜೀವನವನ್ನ ನಾವು ಪಡ್ಕೋಬೇಕು ಅಂದ್ರೆ ಬಾಲ್ಯದಲ್ಲಿ ತಾರುಣ್ಯದಲ್ಲಿ ಓದಲಿ. ಬಾಲಪನ್ಸೆ ಹರಿಭಜೆ ಜಗಮೇ ರಹೆ ಉದಾಸ್. ಮಹಾರಾಜ್ ಹೇಳಿದ್ರು ನನ್ಗೆ ಏನ್ ಸೇರ್ತದ ಅನ್ನೋದನ್ನ ಹೇಳ್ತೀನಿ. ನೀವು ಮಾಡಿ ಅಂತಂದೇನು ಇದು ಇಲ್ಲ ಆಗ್ರಹ ಇಲ್ಲ. ಏನ್ ಸೇರ್ತದೆ ಅಂದ್ರೆ ಒಂದು ರಂಗೋಟಿ ಹಚ್ಕೋಬೇಕು, ಮಾರುತಿ ಮಂದಿರದಲ್ಲಿ ಇರಬೇಕು, ಮಧುಕರಿ ಬೇಡಬೇಕು, ಊಟ ಮಾಡಬೇಕು ಮತ್ತು ಅರ್ಥಾತ್ ಏನು ಅಂದ್ರೆ ಅಖಂಡ ನಾಮಸ್ಮರಣೆ ಮಾಡಬೇಕು. ಇದು ನನಗೆ ಸೇರ್ತದೆ, ನೀವು ಮಾಡಲಿ ಬಿಡಲಿ ಬೇರೆ ವಿಷಯ. ನನ್ನ ಸದ್ಗುರುಗಳಿಗೆ ಏನ್ ಸೇರ್ತದನೋ ಅದರ ಇಂದ ಯಾವುದರೇ ಒಂದು ಸ್ವಲ್ಪರೇ ಒಂದು ಶತಾಂಶದಷ್ಟರೇ ನಾವು ಮಾಡಬೇಕು ಅನ್ನೋ ಕಳಕಳಿ ನಮ್ಗಿದ್ರು ಸಹಿತ ಅವ್ರು ಕುಣದಾಡಲಿಕ್ಕೆ ಕತ್ ಬಿಡ್ತಾರೆ. ಅಲ್ಲಿ ನಾಮ ಮಹಿಮೆ ತಿಳಿದ ಶರಣನು ಶಂಕರನು ನಾಮ ಮಹಿಮೆ ತಿಳಿದ ಶಂಕರನು ಜನರಿಗೆ ಉಪದೇಶಿಸುವ ವಿಶ್ವೇಶ್ವರನು ಮುಕ್ತಿ ಕ್ಷೇತ್ರ ಮಾಡಿರುವನು ಕಾಶಿಯನ್ನು ರಾಮ ನಾಮದಿಂದಲೇ ಹೇಳಿದಿ. ಪೇಯಂ ಪೇಯಂ ಶ್ರವಣ ಪುಟಕೆ ರಾಮನಾಮ ವಿರಾಮಂ ಧ್ಯೇಯಂ ಧ್ಯೇಯಂ ಮನಸಿ ಸತತಂ ತಾರಕಂ ಬ್ರಹ್ಮರೂಪಂ ಜಲ್ಪ್ಯಂ ಜಲ್ಪ್ಯಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣ ಮೂಲೇ ವೀಥ್ಯಾಂ ವೀಥ್ಯಾಂ ಅಸತಿ ಜಟಿಲ ಕೋಪಿ ಕಾಶಿ ನಿವಾಸಿ. ಯಾವನೋ ಕಾಶಿ ನಿವಾಸಿ ಅಂದ್ರೆ ವಿಶ್ವನಾಥ ಅರ್ಥಾತ್ ಏನ್ ಮಾಡಿ ಅದು ಸತ್ತವರು ಬದುಕಿಮೆಯಲ್ಲಿ ತಾರಕ ಮಂತ್ರವನ್ನ ಉಪದೇಶ ಮಾಡಿ ಅವನು ಮೋಕ್ಷಕ್ಕೆ ಕಳಿಸ್ತಾ ಇದ್ದಾನೆ. ಅವನ ಏನ್ ಮಾಡ್ಕೊಂಡು ಅರ್ಥಾತ್ ಏನು ಅಂದ್ರೆ ಆ ವಿಶ್ವನಾಥನೇ ಅವನ ಒಬ್ಬನ ರಾಮನಾಮದ ಮಹಿಮೆಯನ್ನು ಯಥಾರ್ಥವಾಗಿ ತಿಳ್ಕೊಂಡಾನೆ ಹೊರತು ಯಾರ್ಯಾರಿಗೂ ಅದೇ ರಾಮನಿಗೂ ತಿಳಿದಿಲ್ಲ ಅಂತ ಹೇಳ್ತಾರೆ. ರಾಮನಿಗೂ ತನ್ನ ನಾಮದ ಮಹಿಮಾ ತಿಳಿದಿಲ್ಲ ಎಷ್ಟದ ಅನ್ನುವಂತ ಅದನ್ನ ಉದಾಹರಣೆ ಇಲ್ಲ. ಆಮೇಲೆ ಹೇಳ್ತಂತೆ ಸದ್ಗುರು ನಾನು ಪುರ ಹೋಗ್ಬಿಟ್ರಿ ಒಮ್ಮೆ ನಾಮ ಇವತ್ತು ಅಮಾವಾಸ್ಯೆ ಇವತ್ತು ಮುಗಿಸಬಾರ್ದು, ನಾಳೆ ಇನ್ನೊಂದು ಹತ್ತು ಹೋಗಿವ ಅವ್ನು ಹೇಳಿ ದೀಪಾವಳಿ ಹದಿನೈದು ದಿವಸ ಅದನ್ನ ನಾವು ಮುಗಿಸ್ಕೊಂಡು ನಾನು ಮಹಾರಾಜರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದು ಏನು ಅಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮ್ಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ
ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂತಹ ಹೇಳಿ ಸದ್ಗುರು ಮಹಾರಾಜ್.